ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ ಕರದೊಳ್ಳು ಪರಶೋಪಾಶಾಂಕುಶಧರನಿಗೆ ಪರುಷದಿ ಭಕ್ತರ ಪರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಯತ್ತಿರೆ ಆರತಿ ಬೆಳಗಿರೆ ಆರತಿಯತ್ತಿರೆ ಗಜಮುಖದವಾಗೆ ಗಣಪಗೆ ಸೃಷ್ಟಿ ಮೂರರ ಅಧಿಕಾರ ಮೇಲೆ ಮಧ್ಯೆ ಕೆಳಗೆ ಮೂರು ಕಡೆ ಅಧಿಕಾರ ಸುರೇಂದ್ರನ ಭೋಗ ಅಷ್ಟದಿಕ್ಪಾಲಕರ ಮೇಲೆ ಪ್ರಭುತ್ವ ಯಜ್ಞಕ್ಕೆ ಮುಖ್ಯ ದೇವರಾಗಿರುವಿಕೆ ಇದೆಲ್ಲವೂ ದೇವೇಂದ್ರನು ಲೋಕದ ಮುಂದೆ ಕಾಣಿಸುವ ಒಂದು ರೀತಿಯಾದರೆ ಒಳಗಿಂದ ಒಂದು ಭಯ ಉಂಟೇ ಉಂಟು. ಸೃಷ್ಟಿ ಮೂರಕ್ಕೆ ಅಧಿಕಾರ ಇಲ್ಲದೂ ಮೂರು ಕಡೆಯೂ ಇಲ್ಲದೆ ಹೋಗ್ತದ ಅಂತ. ಅಧಿಕಾರಸ್ಥನಾದವನಿಗೆ ಈ ಭಯ ಸದಾ ಉಂಟು ಮತ್ತು ಇರಬೇಕು ಕೂಡ. ಇಂದ್ರತ್ವ ಎನ್ನುವುದು ಶತಮಖಗಳ ಮೂಲಕ ಬರಬಹುದು, ತಪಸ್ಸಿನ ಮೂಲಕವೂ ಬರಬಹುದು, ದೈವಾನುಗ್ರಹದಿಂದ ಬರಬಹುದು. ನನಗೆ ಮೂರು ರೀತಿಯಿಂದ ಅದು ಬಂದದ್ದೇ. ಇದಕ್ಕೆ ಪ್ರತಿಶಕ್ತಿಯಾಗಿ ಯಾವಾಗಲೂ ಮುಖ್ಯವಾಗಿ ಶೋಣಿತಾಪುರದಲ್ಲಿ ರಾಕ್ಷಸರ ಶಕ್ತಿ ಪ್ರಾದುರ್ಭಾವಕ್ಕೆ ಬರ್ತದೆ. ಆದಿದೈತ್ಯರುಗಳಿಂದ ತಮಾಸುರ ಹಯಗ್ರೀವರಿಂದ ತೊಡಗಿ ಈಗ ಇರುವ ವಿರೋಚನ ಪುತ್ರನಾದ ಬಲಿ ಅಲ್ಲಿಯವರೆಗೂ ಇದು ನಡೆದುಕೊಂಡು ಬಂದಿದೆ. ಬಲಿ ಪ್ರಬಲನಾಗಿದ್ದಾನೆ. ಈ ವಿಷಯವನ್ನು ನಾನು ನಮ್ಮ ಗುರುಗಳು ಆಚಾರ್ಯರು ಆದಂತಹ ಬೃಹಸ್ಪತಿಗಳಲ್ಲಿ ಹೇಳಿದೆ. ಶೋಣಿತಪುರದ ಅಧಿಕಾರಿಯಾಗಿರುವ ಸದ್ಯದ ಬಲಿಚಕ್ರವರ್ತಿಗೆ ಹಿಂದಿನ ರಾಕ್ಷಸರಿಗಿಲ್ಲದ ಎರಡು ಮುಖ ಉಂಟು. ಹುಟ್ಟಿನಿಂದ ಅವನ ಹೆಸರೇ ಇಂದ್ರಸೇನ. ಹಿರಿಯರಿಟ್ಟದ್ದೇ ಇಂದ್ರನಾಗಬೇಕೆನ್ನುವ ಭಯಕ್ಕೆ ಒಂದು ಉಂಟಲ್ಲಿ, ಇಂದ್ರಸೇನನಾಗಿದ್ದಾನೆ. ಇನ್ನೊಂದು ಕಡೆಯಿಂದ ದೇವೇಂದ್ರನನ್ನು ವಿರೋಧಿಸ್ತಾ ಇದ್ದಾನೆ. ವ್ಯಕ್ತಿಯಾದ ಇಂದ್ರನಿಗೆ ವಿರೋಧ, ಯಾಜ್ಞಿಕನಾದ ಇಂದ್ರನಿಗೆ ಪುರಸ್ಕಾರ. ನನ್ನನ್ನು ವೈಯಕ್ತಿಕವಾಗಿ ವಿರೋಧಿಸಿದರೂ ಕೂಡ ಇಂದ್ರಾಯ ಸ್ವಾಹ ಅಂತ ಹೇಳದೆ ಉಪಾಯ ಇಲ್ಲ ಅವನಿಗೆ. ಆದರೆ ಉಪಾಯ ಇಲ್ಲದೆ ಹೇಳಬಾರ್ದಲ್ಲ ಯಾವುದನ್ನು. ಹಾಗೆ ಹೇಳ್ತಾನೆ ಅಂತಾದರೆ ಒಂದು ಉಪಾಯ ಮಾಡಬೇಕು. ಬಲಿಯ ಸಂಪತ್ತೇನು, ಅದರ ಗುಟ್ಟೇನು, ರಹಸ್ಯ ಏನು ಅಂತ
ಆಚಾರ್ಯರಲ್ಲಿ ಕೇಳಿದಾಗ, ಬಲಿಯ ಸಂಪದವು ಸೌಭಾಗ್ಯ ಶೀಲದಿಂದ ಬಂದದ್ದು, ಯೋಗ್ಯತೆಯಿಂದ ಬಂದದ್ದು, ತಪಸ್ಸಿನಿಂದ ಬಂದದ್ದು ಅಲ್ಲದೆ ಅವನ ಹರಿಭಕ್ತನೂ ಆಗಿದ್ದಾನೆ. ತ್ರಿಮೂರ್ತಿಗಳ ಕರುಣೆಯು ನನ್ನ ಇಂದ್ರತ್ವಕ್ಕೊಂದು ಕಾರಣ, ಪ್ರಧಾನವಾಗಿ ಶ್ರೀಮನ್ನಾರಾಯಣನ ಕೃಪೆ. ಪ್ರಹ್ಲಾದನ ಬಳಿಕ ಹೊಸ ಸಂಸ್ಕಾರ ಒಂದು ಶಿವಣಿತಾಪುರದಲ್ಲಿ ಕಂಡು ಬಂದಿದೆ, ಅದೇ ಹರಿಭಕ್ತಿ. ಅದು ನಮಗೆ ಸಂಸ್ಕಾರವಾಗಿ ಕಾಣಲಿಲ್ಲ, ಸಮಸ್ಯೆಯಾಗಿ ಕಾಡಿದೆ. ಯಾಕಂದರೆ ನಾವೇ ಹರಿಭಕ್ತರಾಗಿರಬೇಕು, ಉಳಿದವರು ಆಗಬಾರ್ದು ಅಂತಲ್ಲ, ಆದರೆ ಇಂದ್ರನ್ನು ವಿರೋಧಿಸುವವರು. ಹರಿಭಕ್ತರಾಗುವುದು ಹೇಗೆ, ಆದರೆ ಅದನ್ನು ನಾವು ಹೇಗೆ ಎದುರಿಸಬೇಕು, ಇದನ್ನು ವಿಚಾರಿಸಿದಾಗ ನೀನೇನು ಮಾಡಬೇಕಾದಿಲ್ಲ, ಮತ್ಸರ ಪಡಬೇಕಾದಿಲ್ಲ, ಬಂದಾಗ ಬರಲಿ. ಆಚಾರ್ಯ ದೃಷ್ಟಿ ಬಂದಾಗ ಬಂದ ಮೇಲೆ ಸರಿ ಮಾಡಲಿಕ್ಕೆ ಆಗುವುದಿಲ್ಲ, ಮೊದಲೇ ಮಾಡಬೇಕು. ಶೀಲದಿಂದ ಬಂದದ್ದು ಹೌದು ಅಂತಾದರೆ, ಶೀಲ ಇರಬಹುದು, ಗೌರವಾರ್ಹನಿರಬಹುದು ಬಲಿ ಇಂದ್ರಸೇನ, ಅವನ ಶೀಲ ಸರಿ ಉಂಟು, ಶೈಲಿ ಸರಿ ಇಲ್ಲ. ಅದು ಇಂದ್ರ ವಿರೋಧಿಯಾಗಿದೆ, ಅದನ್ನು ನಿಯಂತ್ರಿಸಬೇಕಾದ್ದು ನನಗೆ ಕರ್ತವ್ಯ. ಹಾಗಾಗಿ ಶೀಲವನ್ನು ಪಡೀಬೇಕು. ಶೀಲವನ್ನು ಪಡೆಯುವುದಕ್ಕೋ ಕೊಡುವುದಕ್ಕೋ ಆಗುವುದಿಲ್ಲ. ಶೀಲದ ಪ್ರಭಾವದ ವರ್ಚಸ್ಸು ಬಲ ಸಂಪತ್ತುಗಳನ್ನು ನಾನು ಸ್ವಾಧೀನೀಕರಿಸಿಕೊಳ್ಳಬೇಕು, ನನಗಾಗಿ ಅಲ್ಲ, ಲೋಕಕ್ಷೇಮಕ್ಕಾಗಿ. ಲೋಕದ ಸ್ಥಿತಿ ವ್ಯತ್ಯಾಸವಾಗಬಾರದು ಎಂಬ ನಿರ್ಧಾರವನ್ನು ಮಾಡಿದ್ದೇನೆ. ಹಾಗೆ ನಾನು ಬ್ರಾಹ್ಮಣ ವೇಷ ಮಾಡುವುದಲ್ಲ, ಬ್ರಾಹ್ಮಣನ ಆಕಾರ ಅಂದರೆ ನಾನು ಬ್ರಾಹ್ಮಣನೇ, ಕ್ಷತ್ರಿಯನೂ ಹೌದು. ಇಂದ್ರನಾದ್ರಿಂದ ವೇಷ ಮೋಸ ಅಂತೆಲ್ಲ ಇಲ್ಲ. ಹೌದು, ಇಂದ್ರಜಾಲ ಅಲ್ವಾ, ಅದರ ಒಂದು ರೂಪವನ್ನು ತೋರಿಸಿದರೆ ಸಾಕು. ಎಲ್ಲಿದ್ದೀರಿ? ವರುಣ ಮಾರುತವನಲರು, ವರುಣ ಮಾರುತವನಲರು, ಒಟು ರೂಪ ಧರಿಸಿ ಬನ್ನಿರಿ ಪ್ರೌಢರು, ಒಟು ರೂಪ ಧರಿಸಿ ಬನ್ನಿರಿ ಪ್ರೌಢರು. ಪರಮ ಭೂಸುರನ ಬೆನು, ಪರಮ ಭೂಸುರನ ಬೆನು, ಬೆನು ಬಲಿಯಡೆಗೆ ತೆರಳಿ ಹೋಗುವುದೆಂದನು. ಏಳು ಜನರು ಬೇಡ, ಮೂವರು ಬನ್ನಿ. ವರುಣ, ಅನಲ, ಮಾರುತ ನನ್ನೊಟ್ಟಿಗೆ ಸೇರಿಕೊಳ್ಳಿ. ವರುಣನಿಗೆ ಪಾಶ ಬೇಡ, ದರ್ಭೆ ಹಿಡ್ಕೋ, ಗಡಿಬಿಡಿ ಆಗಬೇಡ. ನೀವು ವಟುವಾಗಿ ನನ್ನೊಟ್ಟಿಗೆ ಅಭಿನಯಿಸಿದರೆ ಸಾಕು, ತಪ್ಪಾದರೆ ಗೊತ್ತಾಗಬಾರ್ದು. ಗೊತ್ತಾಗದ ರೀತಿ ಅಭಿನಯ ಮಾಡಬೇಕು. ಮರುತನಿಗೆ ಗಾಳಿ ಸುದ್ದಿ ಈಗಲೇ ಸಿಕ್ಕಿದೆ ಅಂತೆ, ಒಳ್ಳೆದಾಯಿತು. ಅಗ್ನಿ ಒಂದು ಬೇಕೇ ಬೇಕು, ದಹಿಸುವುದಕ್ಕೂ ಬೇಕು, ಅನುಗ್ರಹಕ್ಕೂ ಬೇಕು. ವಟ ರೂಪದಿಂದ ಮುಂದಿನ ಕಾರ್ಯದ ಸಾಧನೆಗಾಗಿ ಶೋಡಿತಾಪುರಕ್ಕೆ ನಡೆ. ಧರಣಿ ಪದಿ ಕೇಳಿದ್ದ ಶೋಡಿತಾಪುರದ ದೀಪ ಬಲಿ ಚಕ್ರವರ್ತಿಯು, ತರಣಿ ಉದಯದಿ ಮಜ್ಜನಾದಿಗಳನ್ನು ವಿರಚಿಸುತ್ತ ಹರಿಯ ನರ್ಜಿಸಿ ದಿವ್ಯ ತೀರ್ಥವ ಪರಮ ಭಕ್ತಿಗಳಿಂದ ಕೊಳುತ್ತಲಿ ಹರುಷದಿಂದೋಲಗಗೆ ಬಂದರಿದಾಗ ತನ್ನೊಳಗೆ ಒಮ್ಮೊಮ್ಮೆ ಕಾಣ್ತದೆ ಜೀವನದ ಉನ್ನತಿಗೂ ಪತನಕ್ಕೂ ದೃಷ್ಟಾಂತವಾಗಿ ಇಂದ್ರಸೇನ ಇದ್ದಾನೋ ಅಂತ. ಒಂದೆಡೆಯಿಂದ ಭಕ್ತಿಯ ಉನ್ನತಿಯನ್ನು ತಾತ ಪ್ರಹ್ಲಾದ ತೋರಿಸಿಕೊಟ್ಟ, ಮತ್ತೊಂದೆಡೆಯಲ್ಲಿ ಶಕ್ತಿಯ ಉನ್ನತಿಯನ್ನು ನನ್ನಪ್ಪ ವಿರೋಚನ ತೋರಿಸಿಕೊಟ್ಟ. ಹಾಗಾದರೆ ನನ್ನದೆಂಥದ್ದು, ಭಕ್ತಿಯೋ ಶಕ್ತಿಯೋ? ಹಾಗೂ ಒಂದು ಮುಖ ಉಂಟು, ಹೀಗೂ ಒಂದು ಮುಖ ಉಂಟು. ನನ್ನ ಜೀವನದಲ್ಲಿ ಗೆಲುವೆಷ್ಟುಂಟೋ ಸೋಲು ಅಷ್ಟೇ ಉಂಟಲ್ಲ. ಹಾಗಾದರೆ ಶಾಶ್ವತವಾದದ್ದು ಯಾವುದು ನನಗೆ, ಸೋಲೋ ಗೆಲುವೋ? ಮೊನ್ನೆ ರಾಕ್ಷಸ ಬಲವನ್ನೆಲ್ಲ ಕೂಡಿಕೊಂಡು ಸ್ವರ್ಗಲೋಕವನ್ನು ಅತಿಕ್ರಮಿಸಿದೆ. ಒಂದು ನೆಲೆಯಿಂದ ಅದಕ್ಕೆ ಋಷಿ ಸಂಕಲ್ಪವೂ ಅನುಕೂಲವಾಗಿಯೇ ಇದ್ದದ್ದು, ದುರ್ವಾಸರ ಶಾಪ. ಕೆಲವು ಕಾಲ ಸ್ವರ್ಗಾಧಿಪತ್ಯ ನಿನ್ನ ಕೈತಪ್ಪಿ ಹೋಗಲಿ ಅಂತ ಇಂದ್ರನಿಗೆ. ಸ್ವರ್ಗ ಅಂತಂದರೆ ಸುಖ, ಸುಖ ಅಂತಂದರೆ ನಮ್ಮವರಿಗೊಂದು ಆಕರ್ಷಣೆ.
ಆದ್ದರಿಂದಲೇ ಸ್ವರ್ಗವನ್ನು ಪಡೆಯೋಣ ಹೋಗುವ. ಹೋದೆವು, ಇಂದ್ರಾದಿಗಳನ್ನು ಗೆದ್ದೆವು. ಆದರೆ ಒಟ್ಟಿಗೆ ಬಂದವರಿಗೆ ಸುಖಕ್ಕೆ ಅನುಕೂಲವಾದ ಯಾವ ಸಂಪತ್ತು ಸ್ವರ್ಗದಲ್ಲಿರಲಿಲ್ಲ. ಆಗ ನಮಗೆ ಅರ್ಥ ಆಯಿತು, ದೂರ್ವಾಸರ ಶಾಪ ಕೇವಲ ಇಂದ್ರನಿಗೆ ಸ್ವರ್ಗ ತಪ್ಪುವುದು ಮಾತ್ರವಲ್ಲ, ಸ್ವರ್ಗದಲ್ಲಿ ಸುಖ ಸಾಧನಗಳಾದ ಸಕಲವೂ ನಾಶವಾಗಲಿ, ಅಲ್ಲ ಶರದಿ ಗರ್ಭವನ್ನು ಸೇರಲಿ, ಹೀಗೆ ಅಂತ ಒಂದು ಶಾಪ ಇತ್ತು. ಯಾವ ಸುಖವೂ ಇಲ್ಲದೆ ಪರವೂರಿನಲ್ಲಿರಬೇಕು ಅಂತ ನಮ್ಮವರಾದರೂ ಬಯಸ್ತಾರೆ. ಹಾಗಾಗಿ ಒಬ್ಬನನ್ನು ಪ್ರಾತಿನಿಧ್ಯಕ್ಕೆ ನಿಲ್ಲಿಸಿ ನಾ ಕೆಳಗಿಳಿದು ಬಂದೆ. ಎಷ್ಟೋ ಕಾಲ ಸಂದು ಹೋಯಿತು. ಆ ಗೆಲುವಿನ ರುಚಿ ನಮ್ಮ ನಾಲಗೆಯಿಂದ ಮಾಸುವುದಕ್ಕೆ ಮೊದಲೇ ಇಂದ್ರ ಬಂದ. ಬರಿದಾದ ಸ್ವರ್ಗವನ್ನು ನೀನಾಳಿ ಪ್ರಯೋಜನ ಏನು? ಮತ್ತೇನೇನು ಮಾಡೋಣ? ಸ್ವರ್ಗ ಬರಿದಾಗಿದೆಯಲ್ಲ, ಇಲ್ಲ ಕಳೆದು ಹೋದ ಸುವಸ್ತುಗಳನ್ನೆಲ್ಲ ಸಂಪಾದಿಸುವುದಕ್ಕೆ ದಾರಿ ಉಂಟು. ಏನು ದಾರಿ? ಸಮುದ್ರ ಮಥನವನ್ನು ಮಾಡುವ. ಅದಕ್ಕೇನು? ಅದಕ್ಕೆ ನಿಮ್ಮ ಸಹಕಾರ ಬೇಕು. ಓಹೋ, ದೇವತೆಗಳಿಗಾದರೂ ಅವರಿಗೆ ಬೇಕಾದದ್ದನ್ನು ಹೊಂದುವಲ್ಲಿ ದಾನವರ ಸಹಕಾರ ಬೇಕು ಅಂತ ಆಯ್ತಲ್ಲ. ನಾವು ಮೈಯೊಬ್ಬಿಸಿಕೊಂಡೆವು ಸಿದ್ಧರಾದೆವು. ಶರಧಿಮತನವೂ ಆಯಿತು, ಬರಬೇಕಾದದ್ದು ಬರಬಾರದ್ದು ಎಲ್ಲವೂ ಬಂತು. ನಮಗಿದ್ದದ್ದು ಒಂದು ಲಕ್ಷ್ಯ, ಅಮೃತ ಪ್ರಾಪ್ತಿ ಉಂಟಂತೆ. ಅಮೃತವನ್ನು ಕುಡಿದು ಬಿಟ್ಟರೆ ಮತ್ತೆ ಸಾಯ್ಲಿಕ್ಕಿಲ್ಲಲ್ಲ. ಸ್ವರ್ಗ ಹೇಗೂ ನಮ್ಮದೇ ಆಗಿ ಉಂಟು, ಮರಣವೂ ಇಲ್ಲದ ಸದಾ ಸುಖವೂ ಉಳ್ಳ ಒಂದು ಜೀವನ ನಮ್ಮ ಪಾಲಿಗಾಗ್ತದಲ್ಲ ಅಂತ ನಮ್ಮವರಿಗೆಲ್ಲ ಬಹಳ ನಿರೀಕ್ಷೆ ಇತ್ತು. ಆದರೆ ಏನು ಮಾಡುವ, ಅಮೃತವೂ ನಮ್ಮ ಪಾಲಿಗೆ ಒದಗಲಿಲ್ಲ, ದೇವತೆಗಳು ಕುಡಿದ್ರು. ಸುವಸ್ತುಗಳನ್ನೆಲ್ಲ ಹೊಂದಿದ ಸ್ವರ್ಗವನ್ನು ಮತ್ತೆ ದೇವೇಂದ್ರ ತನ್ನ ಬಲದಿಂದ ಸ್ವಾಧೀನೀಕರಿಸಿಕೊಂಡ. ಸಮುದ್ರ ಮಥನದ ಬಳಿಕ ನಡೆದ ಯುದ್ಧದಲ್ಲಿ ನಾವು ಸೋತೆವು. ಈ ಸೋಲನ್ನರಗಿಸಿಕೊಳ್ಳುವುದು ಹೇಗೆ ಅಂತ ಆಲೋಚಿಸ್ತಾ ಆಲೋಚಿಸ್ತಾ ಮತ್ತೆ ನಮ್ಮ ನೆಲೆಯಲ್ಲಿ ನಾವಿರುವಾಗ ನೋಡಿದ್ರ, ಕೆಲವರೆಲ್ಲ ಎದ್ದು ಮತ್ತೊಂದು ಸಲ ಸ್ವರ್ಗಕ್ಕೆ ಹೋಗುವ ಅಂತ ಹೇಳ್ತಾರಲ್ಲ, ಸ್ವಲ್ಪ ತಾಳಿರೋ ತಾಳಿರೋ ತಾಳಿರೈ ವ್ರಜ ಬರುವ ಜಂಬರೆ, ತಾಳಿರೈ ವ್ರಜ ಬರುವ ಜಂಬರೆ, ಭಟರು ನೀವೆಂದು ಶೂಲಿಸಲ್ಲಿ ಭಟರು ನೀವೆಂದು ಲಗವ ಬೀಳ್ಕೊಟ್ಟು ಮಜ್ಜನ ಕೇಳದಿಂದೇಳುತ್ತಿರಿ ಸಚಿವರ ವಟುಗಳ ಒಡಗೂಡಿ. ತಾಳಿರೈ ವೃಷಪರ್ವ ಜಂಭರೆ, ಸರಿಯಾದ ಸನ್ನಿವೇಶವನ್ನು ಅನುಕೂಲವನ್ನು ನೋಡದೆ ಕೇವಲ ಒಂದು ಆವೇಶ ಉಂಟು ಆಕಾಂಕ್ಷೆ ಉಂಟು ಎಂಬುದರಿಂದ ಸ್ವರ್ಗವನ್ನು ಪಡೆಯುವುದಕ್ಕಾಗಿ ನಾವು ಪ್ರಯತ್ನ ಮಾಡಿದೆವು ಅಂತಾದರೆ ಶಾಶ್ವತವಾಗಿ ನಮ್ಮ ವಶದಲ್ಲಿ ಉಳಿಯುವುದಿಲ್ಲ ಅಂತ ಪೂರ್ವಪಾಠವೇ ಉಂಟಲ್ಲ. ಒಂದು ಸಲ ಉತ್ಥಾನವನ್ನು ಹೊಂದಿದವರು ಮತ್ತೊಮ್ಮೆ ಪತನವನ್ನೂ ಅನುಭವಿಸಿದವರು, ಇನ್ನೊಮ್ಮೆ ಉತ್ಥಾನವನ್ನು ಹೊಂದಬೇಕು ಅಂತಾದರೆ ಅದು ಪತನ ಹೇತುಕವಾಗಬಾರದು ಎಂಬ ಎಚ್ಚರದಿಂದ ಕಾಲ ಭೇದವನ್ನರಿತು ನಾವು ವ್ಯವಹರಿಸಬೇಕಾದವರು. ನಾಯಕನಾಗಿ ನನ್ನಲ್ಲಿ ವಿಶ್ವಾಸ ಉಂಟಲ್ಲ, ನಿಮಗೆ ನಿಮಗೆ ಸ್ವರ್ಗದ ಸುಖವನ್ನು ಒದಗಿಸಿ ಕೊಡ್ತೇನೆ. ದಿವ್ಯ ವಸ್ತುಗಳಿಂದ ಕೂಡಿದ ಸ್ವರ್ಗದಲ್ಲಿ ಈಗ ಸುಖ ಉಂಟು ಎಂಬುದರಿಂದ ಮತ್ತೊಮ್ಮೆ ಅದನ್ನು ಹೊಂದುವ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಅಭಿಲಾಷೆ ಅರ್ಥವಾಗ್ತದೆ, ಆದರೆ ಅದಕ್ಕಾಗಿ ಆತುರ ಪಡುವುದಕ್ಕಿಲ್ಲ. ಸರಿಯಾದ ಸನ್ನಿವೇಶದಲ್ಲಿ ದೇವತೆಗಳನ್ನು ಶಾಶ್ವತವಾಗಿ ಸೋಲಿಸಿ ನಿಮಗೆ ಸ್ವರ್ಗವನ್ನು ಶಾಶ್ವತವಾಗಿ ಒದಗಿಸಿಕೊಡುತ್ತೇನೆ. ಇದು ನಾಯಕನಾಗಿ ನನ್ನ ಆಶ್ವಾಸನೆ ಅಂತ ತಿಳಿಯಿರಿ. ನೀವು ಸಮಾಧಾನವನ್ನು ಹೊಂದದೇ ಇದ್ದರೆ ಈಗ ಇದ್ದದ್ದನ್ನು ಅನುಭವಿಸುವುದಕ್ಕಾಗುವುದಿಲ್ಲ. ನೆನೆಯುವುದೆಲ್ಲ ಅಲ್ಲಿರುವ ಸುಖವನ್ನು, ಇಲ್ಲಿರುವ ಸುಖವೂ ನಿಮ್ಮ ಅನುಭವಕ್ಕೆ ಬಾರದೇ ಹೋಗುತ್ತದೆ. ಆದ್ದರಿಂದ ನಾಳಿನ ಶುಭೋದಯದ ನಿರೀಕ್ಷೆಯಲ್ಲಿರಿ, ಸ್ವಲ್ಪ ತಾಳ್ಮೆಯೂ ಸಹನೆಯೂ ಇರಲಿ. ಇವತ್ತಿಗೆ ನಮ್ಮ ಈ ಗೋಲಗದ ಕಲಾಪವನ್ನು ಮುಕ್ತಾಯಗೊಳಿಸಿ ನಾವು ಸರಿಯಾದ ಸಮಯ ಮೆಲ್ಲ ಬನ್ನಿ, ಎಡಗಾಲ ಮುಂದೆ ಇಟ್ಟು ಬನ್ನಿ, ಅದು ಕ್ರಮ. ಯಾಕೆ ಅಂತ ಕೇಳಬೇಡಿ, ನಾನು ಹೇಳಿದ್ದೆ ಕ್ರಮ, ಮುಂದೆ ಹೋಗುವ. ಓಹೋ, ಹರಿದ ಗಭೂ ಸುರ ಪರಿಗೆ ಸೋತಾಗ ವಿರೋಚನೆ.
ಭೂಸುರರಲ್ವೇ ಇವರು. ಇಂದ್ರ ವೃದ್ಧಾಶ್ರಮ ವಿರೋಜನಿ ಭಕುತಿಯೊಳೆರಗುತ್ತಾಗ ಬರಬೇಕು ವೈರೋಚನಿ ಬರಬೇಕು. ಸಂತೋಷವಾಯಿತು ಸ್ವಸ್ತಿ. ಬ್ರಾಹ್ಮಣೋತ್ತಮರು ದರ್ಶನ ಮಾತ್ರದಿಂದಲೇ ನೋಡಿದವರ ಸಕಲ ಪಾಪಗಳನ್ನು ಕಳೆಯತಕ್ಕ ವಿಶೇಷತೆ ತಮ್ಮ ವ್ಯಕ್ತಿತ್ವದಲ್ಲಿ ಉಂಟು ಅಂತ ನಾ ತಿಳಿದವ. ಬ್ರಾಹ್ಮಣ ಹೌದಾದರೆ ಉಂಟೆ ಹೌದು ಅಂತ ತಿಳಿದದ್ರಿಂದ ಉಂಟು ಸ್ವಾಮಿನ್. ಪದಾಭಿವಂದನವನ್ನು ಮಾಡ್ತಾ ಇದ್ದೇನೆ. ಸ್ವಸ್ತಿನ ಇಂದಿರೋ ವೃದ್ಧಸ್ವರ ಸ್ವಸ್ತಿನ ಪೂಷಾ ವಿಶ್ವವೇದ ಸ್ವಸ್ತಿನ ತಾರ್ಕ್ಷ ಇಷ್ಟನೇಮಿ ಎಲ್ಲವೂ ಸ್ವಸ್ತಿ ಆಗಲಿ ನಮಗೂ ನಿನಗೂ. ವಿರೋಚನ ಪುತ್ರ ಇಂದ್ರಸೇನ ಹಾಂ ಬನ್ನಿ. ನಾವು ಹಾಗೆ ಪಶ್ಯಕುಲ ಜಾತರು ಒಳ್ಳೆಯದು. ಬ್ರಾಹ್ಮಣರು ಒಳ್ಳೆಯದು. ಸರಿಯಾದ ಸ್ವಾಗತ ಮಾಡಿದ್ದಿ ಮತ್ತೆ ನೋಡದೆ ಸ್ವೀಕೃತವಾಗಿದೆ. ನೋಡದೇ ಇದ್ದವರಿಗೆ ಮಕ್ಕಳಾದರೆ ಪ್ರಯೋಜನ ಇಲ್ಲ. ನೋಡುವವರೇ ಆಗಬೇಕು. ನೋಡುವವರಾಗಬೇಕು. ಮಕ್ಕಳನ್ನು ನೋಡುವವರು ಆಗಬೇಕು. ಮಕ್ಕಳು ನೋಡುವವರಾಗಬೇಕು. ಆದ ಮೇಲೆ ಆದರೂ ನೋಡಬೇಕಲ್ಲ. ನೋಡ್ತೀರಿ ಅಂತ ವಿಶ್ವಾಸ ಉಂಟು ಸ್ವಾಮಿ. ಯೋಗ್ಯವಾದ ಆಸನ ಯಥಾಸಾಧ್ಯ ಉಪಚಾರ ಮಾಡಿದ್ದೇನೆ. ಸನ್ನಿಧಾನದಲ್ಲಿ ಒಂದು ಭಿನ್ನಹವನ್ನು ಮಾಡಿಕೊಳ್ಳಬಹುದೇ? ಆಗಲಿ. ಧನ್ಯನಾದೇನು ವಿಪ್ರವರರೇ ನಾನೀಗ ಚಕ್ರವರ್ತಿ. ಧನ್ಯತೆ ಬಂತು ತಮ್ಮನ್ನು ಕಂಡದ್ರಿಂದ. ಈ ಇಂದ್ರಸೇನನ ಮನೆಗೆ ಪವಿತ್ರ ಪಾದರಾದ ತಾವು ಬಂದು ತಮ್ಮ ಪಾದಮುದ್ರೆಯನ್ನಿಲ್ಲಿ ಒತ್ತಿದ್ರಿಂದ ಈ ಮನೆ ಶಾಶ್ವತವಾಗಿ ಪಾವನವಾಯಿತು ಅಂತ ಭಾವಿಸ್ತೇನೆ. ನಿಮಗೆರಗಿದ ತಲೆ, ಮುಗಿದ ಕೈ, ಕಂಡ ಕಣ್ಣು, ಕೇಳಿದ ಕಿವಿ ಪೂತವಾಯಿತು. ಸಾಕ್ಷಾತ್ ದೈವ ಸಾನ್ನಿಧ್ಯ ಇಲ್ಲಿ ಉಂಟು ಅಂತ ಬ್ರಾಹ್ಮಣ್ಯವನ್ನು ನಾವು ಲಕ್ಷಿಸ್ತೇವೆ. ನಾವಿದ್ರೆ ಉಂಟು. ಅದೇ ಎಲ್ಲವೂ ಅಷ್ಟೇ ಅಲ್ವಾ? ಒಂದು ನಾವಿದ್ರೆ ಉಂಟು. ಹೌದು, ನಾವಿದ್ರೆ ನಮಗೆಲ್ಲವೂ ಉಂಟು. ನಾನಿದ್ರೆ ಉಂಟು. ಇನ್ನೊಂದು ನೀವಿದ್ರೆ ನಮಗೆಲ್ಲವೂ ಉಂಟು. ಹೇಳುವವರು ಹೇಳಿದ್ದಾರೆ, ನಮ್ಮಲ್ಲಿ ಉಂಟೋ ಇಲ್ವೋ. ನೀವು ಇಂದ್ರಾದಿ ವರ್ಚಸ್ಸು ನಮ್ಮಲ್ಲಿ ಅಂತ. ನೀವು ಇದ್ದೀರಿ ಅಂತ ನಮ್ಗೆ ಗೊತ್ತುಂಟು. ಮತ್ತು ನೀವು ಇರುವುದರಿಂದ ನಾವಿದ್ದೇವೆ ಅಂತಲೂ ನಮ್ಗೆ ಗೊತ್ತುಂಟು. ನಾವಿರುವುದರಿಂದ ನಮಗೆಲ್ಲವೂ ಉಂಟು ಅಂತ ನಾವು ತಿಳಿದಿದ್ದೇವೆ. ನೀನಿದ್ದೀಯಲ್ಲ ಅಂತಲೂ ನಮಗುಂಟು. ಸಂಕಟ ಅಲ್ಲಲ್ಲ. ಹಾಂ, ಇದೆಯಲ್ಲ, ಇದ್ದಾನಲ್ಲ. ಸಮಾಧಾನ. ಬ್ರಾಹ್ಮಣರಿಗೆ ನಿರ್ಭೀತಿ ಅಂದರೆ ಕೆಲವು ಸಲ ಧ್ವನಿ ಒಬ್ಬೊಬ್ಬರದ್ದು ಒಂದೊಂದು ವಿನ್ಯಾಸದಿಂದ ಬರ್ತದೆ. ಅವಧಾರಣೆ ಶಬ್ದದ ಮೇಲೆ ಹೋಗ್ತದೆ. ಹಾಗಾಗಿ ಅದನ್ನು ಅವರೇ ವಿವರಿಸಬೇಕಷ್ಟೇ. ನೀನಿದ್ದೀಯಲ್ಲ, ಸಂಕಟವೂ ಹೌದು, ನೀನಿರಬಾರದು ಅಂತ. ಭಾಷೆ ಅಲ್ವ ನೀನಿದ್ದೀಯಲ್ಲ. ಅಲ್ಲ, ಭಾಷೆ ಒಂದು ಸಮಾಧಾನವೂ ಹೌದು. ಭಾಷೆ ಇದ್ದವನಿಗೆ ಗೊತ್ತಾಗ್ತದೆ. ನನಗೆ ಗೊತ್ತಾಗದೇ ಇದ್ದ ಕಾರಣ ನನಗೆ ಭಾಷೆ ಇಲ್ಲ ಅಂತ ನೀವು ಹೇಳುವುದಿದ್ದರೂ ಅಂಗೀಕಾರಿಯಾಗಿ ಉಂಟು. ಎಲ್ಲರ ಭಾಷೆಯೂ ನಮ್ಮದಾಗಬೇಕು ಅಂತಿಲ್ಲ. ಆದರೆ ಈ ಭಾಷೆ ನನಗೆ ಸ್ವಲ್ಪ ಹೊಸದೆ. ಆದರೂ ಬ್ರಾಹ್ಮಣರ ಭಾಷೆ ಅಲ್ವ, ಅರ್ಥ ಆಗದಿದ್ದರೂ ಅದರಲ್ಲಿ ಕೆಟ್ಟದಿರಲಿಕ್ಕಿಲ್ಲ. ಸ್ವಸ್ತಿ ವಾಚನ ಅಲ್ವ. ಬ್ರಾಹ್ಮಣರ ಕೆಟ್ಟದಿಲ್ಲ, ಕೆಟ್ಟದಿದ್ದರೆ ಬ್ರಾಹ್ಮಣ ಅಲ್ಲ.
ಅಂತ ತಿಳಿದ ಕಾರಣ ತಾವು ಬ್ರಾಹ್ಮಣರು ಅಂತ ಭಾವಿಸ್ತೇನೆ. ಒಳ್ಳೆಯದಿದ್ದೀತು. ನಾ ಬ್ರಾಹ್ಮಣರಲ್ಲ, ಬ್ರಾಹ್ಮಣ್ಯವೇ ನಾವು. ದೊಡ್ಡ ವ್ಯತ್ಯಾಸ ಇಲ್ಲ ಸ್ವಾಮಿ ಈ ಕಾಲದಲ್ಲಿ. ವ್ಯತ್ಯಾಸ ಬಂತು ಅಂತಾದರೆ ಮತ್ತೆ ನಾವು ಜನಿವಾರ ಹುಡುಕಬೇಕಾದೀತು, ಶುದ್ಧ ಉಂಟೋ ಇಲ್ವೋ, ಶುದ್ಧ ಉಂಟೋ ಇಲ್ವೋ, ಉಂಟು ಅಂತ ತಿಳಿಯುತ್ತೇನೆ. ತಮ್ಮನ್ನು ಕಂಡು ಧನ್ಯತೆ ಬಂದ ನನಗೆ, ಒಂದು ಕುತೂಹಲ ಉಂಟು. ಮಧ್ಯಾಹ್ನದ ಹೊತ್ತು ಇನ್ನೇನು, ನನ್ನ ಸಭಾಕಲಾಪ ಮುಕ್ತಾಯವಾಗಬೇಕು. ನಾವು ಮುಗಿಲಿಕ್ಕಾಗುವಾಗಲೇ ಬರುವುದು, ಯಾವುದಕ್ಕೂ ಮುಗಿಸಲಿಕ್ಕೆ ಬರುವುದಲ್ಲಲ್ಲ. ಅಲ್ಲ, ಕೆಲವರು ಹಾಗೆ ಅದು ಮುಗೀತು ಮುಗೀತು ಬರ್ತಾನೋ ಇಲ್ಲೋ ಅಂತಾಗುವಾಗ ಬರುವುದು. ಹೌದು, ಕೆಲವರು ಬಂದ ಮೇಲೆ ಪ್ರಾರಂಭ ಆಗುವುದು, ಕೆಲವರು ಮತ್ತೆ ಪ್ರಾರಂಭ ಮುಗಿಯುವುದು ಪ್ರಾರಂಭ ಆಗಬೇಕಲ್ಲ. ಮತ್ತೆ ಕೆಲವರು ತಡವಾಗಿ ಬಂದರೂ ಬೇಗ ಹೋಗ್ತಾರೆ, ಅವರವರ ಅನುಕೂಲ. ಅಲ್ಲ, ಎರಡೂ ತಡ ಬೇಡ ಅಂತ ಅದು ವಿಷಯ. ಕೆಲವು ಸಲ ಬೇಗ ಬಂದವರು ಹೋಗಲಿ ಅಂತ ಹೇಳಿದರೂ ಹೋಗುವುದಿಲ್ಲ. ಅದು ಒಂದು ತೊಡಕೆ. ತಾವು ಬಂದಿದ್ದೀರಿ, ಹೋಗುವ ವಿಷಯಕ್ಕಲ್ಲ ನಾ ಕೇಳುತ್ತಿರುವ, ಆಗುವ ವಿಷಯಕ್ಕೆ. ನಾವು ಹೋಗುದಿಲ್ಲ, ತಕೊಂಡು ಹೋಗುದು ಮಾತ್ರ. ತಕೊಂಡು ಹೋಗ್ತೀರಿ ಅಂತಾದ್ರೆ ಏನು ತಕೊಳ್ಳಿಕ್ಕೆ ಬಂದದ್ದು ಅಂತ ಬೇಕಲ್ಲ. ಕೊಟ್ಟ ಉಪಚಾರವನ್ನು ಸ್ವೀಕರಿಸಿ ತಮ್ಮ ಬರೋಣದ ಹಿನ್ನೆಲೆಯನ್ನು, ತಮ್ಮ ಉದ್ದೇಶವನ್ನು, ಆಶಯವನ್ನು ಪ್ರಕಟಿಸಿದರೆ ಯಥಾಸಾಧ್ಯ ನೆರವೇರಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ. ವೈರೋಚನೆ ಇನ್ನೂ ಸರಳವಾಗಿ ಹೇಳುವುದಾದ್ರೆ ನಿಮಗೇನು ಬೇಕು? ಪರಿ ಪರಿಯ ಸ್ತುತಿ ಸ್ತುತಿಯ ದೊರೆಗೆ ಬೇಡಿದ ವಿಪ್ರಾಗ, ಪರಿ ಪರಿಯ ತುತು ಸ್ತುತಿಯ ದೊರೆಗೆ ಬೇಡಿದ ವಿಪ್ರಾಗ, ಧರಣಿಯೊಳು ನಿನ್ನಂತ ಪ್ರಾಜ್ಞರ ಬರುಂಟೆ, ಧರಣಿಯೊಳು ನಿನ್ನಂತ ಪ್ರಾಜ್ಞರ ಬರುಂಟೆ, ಕೊರತೆ ಹೊಂದಿದೆ ಎನ್ನ ಧರಣಿ ಹೊರಡವು ಕೂಡಿ, ಕೊರತೆ ಹೊಂದಿದೆ ಎನ್ನ ಧರಣರಿ ಹೊರಡಗೂಡಿ, ಹರಿ ತಂದೆ ನಿನ್ನೆಡೆಗೆ ಯಾದಿರುವ ಮನದಿ. ಬಲಿರಾಯ ಸ್ವಾಮಿನ, ಪರಿ ಪರಿಯ ರೀತಿಯ ಉಪಚಾರಗಳನ್ನು ನೀನು ಮಾಡಿದ್ದಿ. ಪ್ರಾಂಜಲವಾಗಿ ಪ್ರಾಮಾಣಿಕವಾಗಿ ಬ್ರಾಹ್ಮಣ ಭಕ್ತಿಯಿಂದ ಕೂಡಿದಂತಹ ಈ ನಿನ್ನ ಉಪಚಾರದಲ್ಲಿ ನಾವು ಸಂತುಷ್ಟರಾಗಿದ್ದೇವೆ ಮಾತ್ರ ಅಲ್ಲ, ಬರುವಲ್ಲಿಗೆ ಬಂದಿದ್ದೇವೆ ಅಂತ ಧೈರ್ಯ ಉಂಟು. ಒಂದು ಕಡೆಯಿಂದ ನಾವು ಬ್ರಾಹ್ಮಣರೇ ಅಲ್ವಾ? ಹೌದು, ಬ್ರಾಹ್ಮಣರೇ. ಇದು ಬ್ರಾಹ್ಮಣರಲ್ಲೇ ಬ್ರಾಹ್ಮಣರು ಬಂದದ್ದು. ಸಾಮಾನ್ಯ ಏನಾದರೂ ಕೊಡುವುದಿದ್ರು ತೆಕ್ಕೊಳ್ಳುದಿದ್ರು ಪುರೋಹಿತರು ಪುರೋಹಿತರಿಗೆ ಉತ್ತರಿಗೆ ಹಾಕಿದ ಹಾಗೆ, ಯಾವುದು ಏನು ಅಂತ ಮತ್ತೆ ಗೊತ್ತಾಗುದು. ಈ ಧರಣಿಯಲ್ಲಿ ಧರಣಿಗಳಲ್ಲಿ ನಿನ್ನಂತಹ ಪ್ರಾಜ್ಞರುಂಟೆ, ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ ಅಂತೆ. ಅಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರಿಸುವ ಹಾಗೂ ಇಲ್ಲ. ಉತ್ತರಿಸಬಾರದು. ಕೆಲವು ಪ್ರಶ್ನೆಗಳೇ ಹಾಗೆ ಹಾಗೆ ಉಳಿಬೇಕು ಮಾತ್ರ ಅಲ್ಲ, ಪ್ರಶ್ನೆ ಉತ್ತರವಾಗಿರ್ತದೆ ಕೆಲವು ಸಲ, ಕೆಲವು ಸಲ ಉತ್ತರವೂ ಪ್ರಶ್ನೆ ಆಗ್ತದೆ. ಯಾರೋ ಒಂದು ವರ್ಷ ಬೆಳೆಸಿದ ಗಡ್ಡವನ್ನು ಒಂದು ದಿವಸ ತೆಗೆದ್ರು. ಒಬ್ಬ ಕೇಳಿದ, ಏನು ಅಲ್ಲ, ವರ್ಷಕ್ಕೊಮ್ಮೆ ಆದರೂ ಶುದ್ಧ ಮಾಡಬೇಡುವ ಅಂತ ಕೇಳಿದ್ರು. ವರ್ಷಕ್ಕೊಮ್ಮೆ ಆದರೂ ಈಚೆ ಇದ್ದವ ಹೌದು ಅಂತ ಹೇಳೋದು ಅಲ್ಲ ಅಂತ ಹೇಳೋದು. ಹೌದು ಅಂತ ಹೇಳಿದ್ರು ಸಿಕ್ಕಿಬಿದ್ದ ಅಲ್ಲ, ವರ್ಷಕ್ಕೊಮ್ಮೆ ಅಂತ ಆಯ್ತು. ಒಂದು ಹಾಗಿದ್ರೆ ಕೊಳಕು ಮೊದಲು ಇತ್ತು ಅಂತ ಆಗ್ತದೆ. ಸ್ಪಷ್ಟ ಅಲ್ಲ ಅಂತ ಹೇಳಿದ್ರೆ ಒಮ್ಮೆಯೂ ಶುದ್ಧ ಮಾಡುವುದೇ ಬೇಡ ಅಂತ. ಹಾಗಾಗಿ ಕೆಲವು ಪ್ರಶ್ನೆಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತು, ಈ ಪ್ರಶ್ನೆಯಲ್ಲೇ ತೊಡಕುಂಟು ಅಂತ ಅರ್ಥ ಅಲ್ವಾ ಕೇಳಿದ್ರಲ್ಲಿ? ಅಲ್ಲ, ನೀವು ಉಂಟು ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಸ್ವಾಮಿ? ಸಂತೋಷವಾಯಿತು, ಈ ಪ್ರಶ್ನೆ ಕೂಡ ಸಂತೋಷವಾಯಿತು. ನಾವೆಲ್ಲಿ ಹೋಗಬೇಕು ಅನ್ನೋದಕ್ಕೂ ನಮಗೆ ನಿರ್ಣಯ ಉಂಟು. ನಾವು ಕಾಲಿಟ್ಟಲ್ಲಿ ಮೊದಲನೇ ಹಾಗೆ ಇರಬಾರ್ದು. ಕಾಲ ಇಟ್ಟ ನೆಲವು? ಹೌದು, ಎರಡು ಕೂಡ. ಎರಡು ಕಾಲವು, ಕಾಲು ನೆಲವು ಅಂತೂ ಏನೋ ವ್ಯತ್ಯಾಸ ಮಾಡುವಷ್ಟು ಸಾಮರ್ಥ್ಯದ ಪಾದ ಅಂತ ಆಯ್ತಲ್ಲ. ಅಲ್ಲ, ವ್ಯತ್ಯಾಸ ಇಲ್ಲದಿದ್ದರೆ ಆಗಮನ ನಿರ್ಗಮನಾದಿಗಳಿಗೆ ಅರ್ಥವಿಲ್ಲ ಅಂತ ಯಾರೋ ಎಲ್ಲಿಯೋ ಹೇಳಿದ್ದನ್ನು, ಯಾರೋ ನನಗೆ ಹೇಳಿದ್ದನ್ನು ಕೇಳಿದ್ದೇವೆ. ಆಗಲಿ, ಯಾವಾಗಲೂ ಕೇಳಿದ್ದೀರಿ? ಯಾವಾಗಲೂ ಕೇಳಿದ್ದೇವೆ. ಆದೀತು, ಸಂತೋಷವೇನೋ ಆಯಿತು. ಪೂರ್ತಿಯಾದ ಸಂತೋಷ ಆಗಲಿಕ್ಕೆ ಹಿನ್ನೆಲೆಯಾಗಿ ಇನ್ನೊಂದು ಕಾರಣವೂ ಉಂಟು. ಏನದು? ಎಲ್ಲಿ ಬಂದರೆ ಮತ್ತೆ ಬೇರೆ ಕಡೆ ಹೋಗುವುದು ಬೇಡವೋ ಅಂಥಲ್ಲಿ ಯಾವಾಗಲೂ ಹೋಗಬೇಕು. ಬ್ರಾಹ್ಮಣನಾದವನಿಗೆ ಯಾಚನೆ ಎಂಬುದು ಭೂಷಣ, ಕ್ಷತ್ರಿಯನಾದವನಿಗೆ ಯಾಚನೆ ಅನಿವಾರ್ಯವಾದರೆ ಮಾತ್ರ ಕೆಲವೊಂದು ಸಂದರ್ಭಗಳಲ್ಲಿ. ಕ್ಷತ್ರಿಯನಾದವನಿಗೆ ದಾನ ಭೂಷಣ, ದಾನ ಕೊಡು ಅವನಿಗೆ ಶ್ರೇಷ್ಠತೆ. ಅವನಿಗೆ ದಾನವೇ ಶೀಲ, ಇವನಿಗೆ ಯಾಚನೆಯೇ ಶೀಲ. ಶೀಲವೇ ದಾನವೂ ಆಗಬಹುದು. ಕೆಲವರು ವ್ಯಕ್ತಿತ್ವದಲ್ಲಿ ಗುಣವನ್ನು ಅಳವಡಿಸುವುದು ಅಂತ ಉಂಟು, ಅದು ಪ್ರತ್ಯೇಕ, ಇವನು ಮತ್ತು ಇವನ ಗುಣ ಅಂತ. ಕೆಲವು ಗುಣವೇ ಅವನಾಗಿರುವುದುಂಟು. ಅನೇಕ ಮಂದಿ ಬ್ರಾಹ್ಮಣರ ಒಡನಾಟದಿಂದ ಒಂದು ಕಲ್ತಿದ್ದೇನೆ,
ಅವರು ಹೇಳಿದ್ದಕ್ಕೆ ಹೇಳಿದ ಕೂಡಲೇ ಉತ್ತರ ಕೊಡಬಾರದು ಅಂತ ಮತ್ತೆ ಕೊಡಬೇಕು. ತುಂಬ ಆಲೋಚನೆ ಮಾಡಿ, ಯಾಕಂದರೆ ತೊಡಗುವಾಗ ಇದ್ದದ್ದು ಕೊನೆಯವರಿಗೆ ಇರ್ತದೆ ಅಂತ ಇಲ್ಲ. ಹೌದು, ಅದೇ ಬ್ರಾಹ್ಮಣ್ಯ ಅಲ್ಲ, ನಾ ಹೇಳಿದ್ದು ಅಭಿಪ್ರಾಯ. ಆಗ ಹೇಳಿದ ಕಥೆ ಆಗಲ್ಲ. ವರ್ಷಕ್ಕೊಮ್ಮೆ ಶುದ್ಧ ಮಾಡುವುದು, ಬ್ರಾಹ್ಮಣರಿಗೆ ಉತ್ತರ ಕೊಡಬಾರದು ಅಂತ ಅಸಂಬದ್ಧ ಇದ್ರು ಹೇಳಬಾರದು ಅಂತಲ್ಲ. ಹಾಗಲ್ಲ, ಅಸಂಬದ್ಧ ಅಂತ ಹೇಳಬಾರದು, ಇರುವುದಿಲ್ಲ ಅಸಂಬದ್ಧ ಅಂತ ಹೇಳಬಾರದು, ಇದ್ರೂ ಹೇಳಬಾರದು, ಅರ್ಥ ಆಗಲಿಲ್ಲ ಅಂತ ಹೇಳಬೇಕು ಅಂತ. ಅದು ಮತ್ತೆ ಅರ್ಥ ಆದರೆ ಅಲ್ಲ, ಅದರಿಂದ ಅರ್ಥ ಪ್ರಾಪ್ತಿ ಆದರೆ ಒಳ್ಳೆಯದು. ಹೌದು ಅಲ್ಲ, ಅರ್ಥಪ್ರಾಪ್ತಿಗೆಲ್ಲೂ ಎಲ್ಲರೂ ಒದ್ದಾಡೋದು. ನಾವು ಬಂದದ್ದು ಒಂದು ಹೆಸರನ್ನಿಟ್ಟುಕೊಂಡು ಕೂಡ ನಿನ್ನದು. ನನ್ನ ಹೆಸರನ್ನು ವೈರೋಚನಿ, ರೋಚನ ಉಂಟು ವಿರೋಚನ ವಿಶೇಷ, ವೇದದ ಆಧಾರವೇ ಉಂಟು, ಬಹಳಷ್ಟು ಆಸೆ ಇಟ್ಟುಕೊಂಡವನಲ್ಲ ಅಂತ. ವೈರೋಚನೆಯಂ ಕರ್ಮಫಲೇಶು, ಗಳಿಸುತ್ತಾ ಹೋಗುವುದು ಅದನ್ನು ಇಟ್ಟುಕೊಂಡು ಮೆರೆಯುವ ಉದ್ದೇಶದವ ಅಲ್ಲ ಅಂತ. ನಾವು ಬಂದದ್ದು ನಾವು ಯಾಕೆ ಬಂದದ್ದು? ಸದ್ಯ ಅವರ ಮುಖ ನೋಡಿದರೆ ಅವರಾದರೂ ಉತ್ತರ ಹೇಳ್ಯಾರ? ಅವರಿಗಾಗಿ ಬಂದದ್ದು, ಅವರಲ್ಲಿ ಹೇಳಿ ಬಂದದ್ದೇ. ಅಲ್ಲ, ಅದೇ ಮರ್ತೋದ್ರೆ ನೆನಪು ಮಾಡಲಿಕ್ಕೆ, ಎಡೆಡೆ ಮಾತಾಡುವಾಗ ಈ ಮಾತು ಇಲ್ಲದವರಿಗೆ ಒಂದು ಧೈರ್ಯ ಕೊಡಲಿಕ್ಕೆ ನಿಮ್ಮ ಅಸ್ತಿತ್ವ ಉಂಟು ನಿಲ್ಲಿ ಅಂತ ಅರ್ಥ. ಅದು ಒಟ್ಟಿಗೆ ಬಂದದ್ದು ನೆನಪುಂಟು. ಹೌದು, ಒಟ್ಟಿಗಿದ್ದಾರೆ ಅಂತ ಕರ್ಕೊಂಡು ಬಂದಿದ್ದೇನೆ. ಇವರ ಒಂದು ಕೊರತೆ, ಹಾಂ ಹಾಂ, ನನ್ನ ಕೊರತೆ ಹೌದು. ಓಹೋ, ಕೊರತೆಯನ್ನು ತೀರಿಸಬೇಕಾದ್ರೆ ನಿಮ್ಮಲ್ಲಿಯೂ ಕೊರತೆ. ಹೌದು, ಅದು ಇದ್ದವನಲ್ಲಿಯೂ ಇರ್ತದೆ ಇಲ್ಲದವನಲ್ಲಿಯೂ ಇರ್ತದೆ. ಕೊರತೆ ಯಾವುದು ಅಂತ, 99 crore ನಿಷ್ಕಗಳನ್ನು ಪಡೆದವನನ್ನು ಅಭಿನಂದಿಸುವುದಕ್ಕೆ ಅಭಿವಂದಿಸುವುದಕ್ಕೆ ಪ್ರಜಾವರ್ಗ ಬಂದಾಗ ಅಳುತ್ತಾ ಇದ್ದನಂತೆ, 100 ಆಗಲಿಲ್ಲ ಅಂತ. ಹೌದು, ಏನೂ ಇಲ್ಲದವನು ಹೇಳಿದ್ದಾನಂತೆ, ನನ್ನಲ್ಲಿ ಏನಿಲ್ಲ. ಅದು ನೀವು ಆಗ ಹೇಳಿದಾಗ ನನ್ನಲ್ಲಿ ಏನಿಲ್ಲ. ಹೌದು, ನನ್ನಲ್ಲಿ ಏನಿಲ್ಲ, ಬಡತನವೇ ಭಾಗ್ಯ ಅಂತ. ಹಾಗಾಗಿ ಕೊರತೆ ಆಗಲಿ ಕೊರತೆಯ ಪೂರೈಕೆ ಆಗಲಿ ದೇಶಕಾಲ ಪಾತ್ರ ಪರಿಸ್ಥಿತಿಗಳನ್ನು ಹೊಂದಿಕೊಂಡಿರ್ತದೆ, ಇರ್ತದೆ, ಮನೋಧರ್ಮವನ್ನು ಹೊಂದಿಕೊಂಡಿರ್ತದೆ. ಹೌದು, ನಾನು ಹೆಚ್ಚು ಉದ್ದ ಮಾತಾಡುವುದಿಲ್ಲ. ಯಾಕೆ ಉದ್ದ ಮಾತಾಡುವುದಿಲ್ಲ ಅಂತ ಬೇಕಾದರೆ ಹೇಳ್ಬೋದು, ಅದನ್ನು ಬಹಳ ಹೇಳ್ಬೋದು. ಅಲ್ಲ, ಯಾಕೆ ಉದ್ದ ಮಾತಾಡುವುದಿಲ್ಲ ಅಂತ ತುಂಬ ಹೇಳ್ಬೋದು. ಹೌದು, ಅದು ಹೇಳ್ಬೋದು ಅಲ್ವಾ, ಅದು ಒಂದು ಕ್ರಮ, ಅದು ಸಜ್ಜನಾಗುವುದಕ್ಕೆ. ಅಲ್ಲ, ನೀವು ಮಾತಾಡುವುದಕ್ಕೆ ನಮ್ಮಲ್ಲಿ ಅಂತೂ ಅಭ್ಯಂತರ ಇಲ್ಲ. ನಮಗೆ ಅಭ್ಯಂತರ ಅಂತ, ಯಾಕೆ ಕೊರತೆಯನ್ನು ತುಂಬಿಸದೆ ನಾವು ಮಾತಾಡಬಾರದು. ಹಾಗೆ ಇವರನ್ನು ಕರ್ಕೊಂಡು ಬಂದಿದ್ದೇನೆ, ಹಾಗಾದ್ರೆ ಯಾಚಿಸುವ ಮನದಲ್ಲಿ ಬಂದಿದ್ದೇವೆ. ಒಂದು ಕೆಲಸ ಮಾಡುವ, ಕೊರತೆಯನ್ನು ತುಂಬಿಸಿದ ಮೇಲೆ ಮಾತಾಡಿ. ಹೌದು, ಆಮೇಲೆ ಮಾತಾಡುವುದಿದ್ರೆ ಮಾತಾಡು. ಹಾಗೆಂತ ಕೊರತೆ ಯಾವುದು ಅಂತ ಮಾತಾಡದೆ ಹೇಳಲಿಕ್ಕೆ ಇಲ್ಲ, ಬೇರೆ ಮಾತಾಡುವ. ಹಾಗೆ ಯಾಚಿಸುವುದಕ್ಕೆ ಬಂದಿದ್ದೇವೆ, ಯಾಚಿಸುವುದಕ್ಕೆ ಬಂದವರು. ಹೌದು, ನೀವು ಕೊಡಬೇಕು ಅಂತ ನಾ ಹೇಳುವುದಿಲ್ಲ, ನೀವು ಕೊಡದೇ ಇರಲಿಕ್ಕಿಲ್ಲ. ಯಾಚಿಸುವುದು ಅಂತಂದ್ರೆ ಕೇಳುವುದೇ ಅಲ್ವಾ? ಹೌದು, ಕೇಳುವುದು. ಕೇಳುವುದು ಅಂತಂದ್ರೆ ಕೊಡಬೇಕು ಅಂತಲ್ವಾ? ಕೊಡಬೇಕು ಅಂತ ಅರ್ಥ. ಮತ್ತೆ ಹೇಳುವುದಿಲ್ಲ ಅನ್ನೋದು ಯಾಕೆ? ಹೇಳಬೇಕಾದಿಲ್ಲ ಅಲ್ವೋ? ಗೊತ್ತಾಯ್ತು, ಗೊತ್ತಾಯ್ತು ಸ್ವಾಮಿ, ಗೊತ್ತಾಯ್ತು. ಇಂದನನು ಬಲಿ ಚಕ್ರವರ್ತಿ ಬೇಡಿದನ, ಇಂದನನು ಬಲಿ ಚಕ್ರವರ್ತಿ ಬೇಡಿದನ, ಸಂತತನು ವಾಂಛಿತವ ನೀವೇನ ಕಡೆಗೆ, ಸಂತತನು ವಾಂಛಿತವ ನೀವೇನ ಕಡೆಗೆ, ಸಂತೀಗ ಮಧ್ಯಾಹ್ನ ಕಾಲವಾಗಿದೆ, ಮಧ್ಯಾಹ್ನ ಕಾಲವಾಗಿದೆ, ತೊಟ್ಟೆಯಂತೂ ಮಾದಿ ಪುದೈತೆ, ಬನ್ನಿ ಭೋಜನಕ್ಕೆ. ಸ್ವಾಮಿ ಬಲಿರಾಯ, ನನ್ನಲ್ಲಿ ಯಾರಾದರೂ ಕೇಳ್ತಾರೆ ಅಂತಾದ್ರೂ ಒಂದು ಸಂತೋಷ ಆಗ್ತದೆ. ಇನ್ನೊಬ್ಬರು ಕೇಳುವುದು ನನ್ನಲ್ಲಿ ಉಂಟಲ್ಲ, ಕೊಡ್ಲಿಕ್ಕೆ ಆಗ್ತದೆ. ಹೌದು, ಎಷ್ಟಿದ್ರೇನು, ಕೇಳುವವರೇ ಇಲ್ಲದೆ ಹೋದರೆ ಆಗ ಇದ್ದದ್ದಕ್ಕೆ ಬೆಲೆ ಇಲ್ಲ. ನೀವು ಕೇಳಿದ್ರಿಂದ ನನಗೆ ಸಂಭ್ರಮವೇ ಉಂಟಾಯಿತು. ಇಂದ್ರಸೇನಲ್ಲಿ ಕೊಡತಕ್ಕದ್ದುಂಟು, ಅದರಿಂದ ಪಡೆಯುತ್ತೇವೆ. ಕೊಡೋಣ, ಕೊಡೋಣ, ಯಥೇಚ್ಛವಾಗಿ ಕೊಡೋಣ. ಆದರೆ ಯಾವಾಗ? ಈಗ ಅಲ್ಲ. ಅದೇ ನಿನಗೆ ಗುರುಗಳೇ ಹೇಳಿದ್ದಾರಂತಲ್ಲ. ಏನು ಅಂತ? ಬಲಿಯಾಗು. ಹೌದಾಗಿದ್ದೇನೆ, ವೇದ ವೇದಾಂತಗಳ ಅನುಸಂಧಾನದಿಂದ ಬಲಿಯಾಗಬೇಕು, ಬಲವಂತನಾಗಬೇಕು. ನಾವು ಬಲವಂತರಲ್ಲೇ ಹೋಗುದು, ನಾವು ದೊಡ್ಡವರ ಹತ್ರವೇ ಕೇಳುವುದು. ಅಂದ್ರೆ ಕೇಳುದಿದ್ರು ದೊಡ್ಡವರ ಹತ್ರವೇ ಕೇಳಬೇಕು. ಹೌದು, ಮತ್ತೆ ದೊಡ್ಡದು ಬೇಕಾದವರು ದೊಡ್ಡವರಲ್ಲೇ ಕೇಳಿದ್ರೆ ದೊಡ್ಡದ ಸಣ್ಣದ ಅದು ಕೂಡ ದೃಷ್ಟಿಕೋನದ ಮೇಲೆ ಉಂಟಲ್ಲ. ದೊಡ್ಡದ ಸಣ್ಣದ, ಬಹಳ ದೊಡ್ಡದನ್ನು ಕಂಡವನಿಗೆ ಎಷ್ಟು ದೊಡ್ಡದಾದ್ರೂ ದೊಡ್ಡದು ಅಂತ ಅನಿಸುವುದಿಲ್ಲ. ದೊಡ್ಡದು ಸಣ್ಣದು ಅಂದ್ರೆ ಏನು ಅಂತಲೂ ಒಂದು ಪ್ರಶ್ನೆ. ದೊಡ್ಡದನ್ನು ನೋಡದೇ ಇದ್ದವನಿಗೆ ಸಣ್ಣದು ದೊಡ್ಡದಾಗಿ ಕಾಣುತ್ತದೆ. ಹೌದು, ದೊಡ್ಡದಕ್ಕಿಂತ ಸಣ್ಣದೆಲ್ಲ ದೊಡ್ಡದು, ಸಣ್ಣದಕ್ಕಿಂತ ದೊಡ್ಡದೆಲ್ಲ ದೊಡ್ಡದು ಅಂದರೆ ಏನು ಅಂತ ಇಲ್ಲ. ಕೇಳಿದ್ದು ಕೊಡ್ತೇನೆ. ಹಾಂ, ಆದರೆ ಯಾವಾಗ? ಈ ಕ್ಷಣ ಅಲ್ಲ.
ಕೊಡುವವರು ಹಾಗೆ ಹೇಳುವುದಿಲ್ಲಲ್ಲ. ಕೊಡುವುದು ಕೊಡುವುದೇ, ಹಾ, ಆದರೆ ಕೊನೆಗೆ ಕೊಡುವುದಕ್ಕೆ ಅಂತರಾಯ ಅಲ್ಲ. ಅಲ್ಲ 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 ಅಲ್ಲ, ಕೊನೆಗೆ ಕೊಡ್ತೇನೆ ನೀವು ಕೇಳಿದ್ದನ್ನು. ಕೊನೆಗೆ ಕೊಡು, ಹಾ ಗೊತ್ತಾಯ್ತು. ಆದರೆ ಈ ಮಾತು ಆದಲ್ಲಿ ಅದಕ್ಕೆ ಮೊದಲು ನಾವು ಕೊನೆಗೆ ಕೇಳಲಿಕ್ಕೆ ಬಂದದ್ದು. ನಾನಾಗಿ ಕೊಡುವುದನ್ನು ನೀವು ಸ್ವೀಕರಿಸಿಬಿಡುವ ಅಂದರೆ ಹೌದು, ನೀವು ಕೇಳಿದ್ದನ್ನು ನಾ ಕೊಡ್ತೇನೆ. ಹಾ, ಅದು ಕೊಡ್ಲಿಕ್ಕೆ ಮೊದಲು ನಾನು ಕೊಡುವುದನ್ನು ನೀವು ಸ್ವೀಕರಿಸಬೇಕಲ್ಲ. ಹಾ, ನಾ ಕೇಳಿದ್ದನ್ನು ಮಾತ್ರ ಅಲ್ಲ, ಬೇರೆಯೂ ಕೊಡ್ತಿ. ಕೊಡಬೇಕಾದ್ದನ್ನು ಕೊಡ್ತೇನೆ, ಕೊಡಲೇಬೇಕಾದ್ದನ್ನು ಕೊಡ್ತೇನೆ. ತೆಕೊಳ್ಬೇಕು. ಏನು ಏನು? ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದಾನೆ. ಓ ಹೌದಲ್ಲ, ಮಧ್ಯಾಹ್ನ. ಈಗ ಮಧ್ಯಾಹ್ನ? ಹೌದಾ? ಹೌದು. ಇದಕ್ಕೆ ನಾವು ಮಧ್ಯಾಹ್ನ ಅಂತ ಹೇಳು. ಹಾ, ನಿಮ್ಮ ಊರಿನಲ್ಲಿ ಮಧ್ಯಾಹ್ನ ಅಂತ ಆಗಲ್ಲ. ಅಲ್ಲ, ಕೆಲವು ಸಲದ ಮಧ್ಯಾಹ್ನ ಅಲ್ಲಲ್ಲ, ಕೆಲವು ಮಧ್ಯಾಹ್ನ ಅಂತಲೂ ಆಗ್ತದೆ. ಹೌದಾ? ಮಧ್ಯಾಹ್ನ ಅಂದ್ರೆ ದಿನದ ಮಧ್ಯದಲ್ಲಿ ಉಣ್ಣು ಅನ್ನ ಎಂಬ ಅರ್ಥದಿಂದ ನಾವು ಗ್ರಹಿಸೋಣ. ಮಧ್ಯಾಹ್ನ ಇದು ಮಧ್ಯಾಹ್ನ. ಅನ್ನ ಉಣ್ಣುವ ಹೊತ್ತು. ಹಾ ಹಾ, ಸಭಾ ಕಲಾಪವನ್ನು ಪೂರ್ಣಗೊಳಿಸಿ ಇನ್ನೇನು ಮಜ್ಜನ ಖೇಲದಿಂದ ಏಳುವ ಹೊತ್ತಿಗೆ ತಮ್ಮ ಬರೋಣವಾಯಿತು. ನಮ್ಮಲ್ಲಿ ಬೇರೇನಿಲ್ಲದಿದ್ದರೂ ಒಂದು ಉಂಟು, ಅರಸನಾದ ಸಮಯವನ್ನು ಸರಿಯಾಗಿ ಪಾಲಿಸಬೇಕು. ಆಗ ಉಳಿದವರು ಸಮಯಕ್ಕೆ ಸರಿಯಾಗಿ ಇರ್ತಾರೆ. ಇಲ್ಲ, ಅರಸನೇ ಎಷ್ಟೊತ್ತಿಗಾದರೂ ಏನೇನಾದರೂ ಮಾಡ್ತಾನೆ ಅಂತಾದರೆ ಉಳಿದವರು ಅದಕ್ಕಷ್ಟೇ ಮೌಲ್ಯ ಕೊಡುವುದು. ಹೌದು, ಆಚಾರಕ್ಕೂ ಕೂಡ ಒಂದು ಆದರ್ಶವನ್ನು ಕೊಡಬೇಕು. ಸ್ನಾನಾನಂತರದಲ್ಲಿ ರಾಜಭೋಜನವನ್ನು ಸ್ವೀಕರಿಸಿ ಆಮೇಲೆ ಮತ್ತೇನು. ಈ ಯೋಚನೆಯಲ್ಲಿ ನಾನಿದ್ದೆ, ತಾವು ಬಂದವರು. ಸ್ನಾನ ಮಾಡಿ ಊಟ ಮಾಡುವವರಿಗೊಂದು ಸಮಸ್ಯೆ ಉಂಟಂತೆ. ಸಮಸ್ಯೆ ಎಂಥದ್ದು? ಸ್ನಾನ ಆದ ಕೂಡಲೇ ಊಟ ಆಗಬೇಕು, ಊಟ ಆದ ಮೇಲೆ ಮತ್ತೆ ಸ್ನಾನ ಮತ್ತು ಊಟ ಅಂದರೆ ಅದೇ ಕೆಲಸ ಆಗ್ತದೆ ಅಂತ. ಅಲ್ಲ, ಹಾಗಲ್ಲ, ಅದು ಸ್ನಾನ ಆದ ಕೂಡಲೇ ಊಟ ಬೇಕು ಅಂತ ಇದ್ದವ. ಊಟ ಸಿದ್ಧವಾದ ಮೇಲೆ ಸ್ನಾನ ಕೊರಡು. ಹೌದು, ಆಮೇಲೆ ಹೋಗಬೇಕು. ಕೆಲವರಿಗೆ ಸ್ನಾನ ಮಾಡಿದ ಕೂಡಲೇ ಹಸಿವೆ ಆಗ್ತದೆ ಊಟ ಅಂತ ನೆನಪಾಗಿ. ಕೆಲವರಿಗೆ ಸ್ನಾನದ ಹಸಿವೆ ಇರುತ್ತದೆ, ಮಿಂದುಕೊಂಡೇ ಇರುವವರಿದ್ದಾರೆ. ನಾನು ಸ್ನಾನ ಪೂರೈಸಿ ಬಂದು ಉಣ್ಣುವ ಹೊತ್ತಿಗೆ ತಮ್ಮಂಥವರನ್ನು ಬಿಟ್ಟು ಉಣ್ಣುವುದಕ್ಕಾಗುವುದಿಲ್ಲ. ಹೊತ್ತು ನೋಡಿದ ಮೇಲೆ ಬಂದವನ ಮನೆಯಲ್ಲಿ ಏನು ಬ್ರಾಹ್ಮಣರಿಗೆ ಒಂದು ಭೋಜನ ಕೊಡುವುದಕ್ಕೂ ಅನುಕೂಲ ಇಲ್ಲ ಅಂತ. ಹಾಗಾಗಿ ಸುಗ್ರಾಸವಾದ ಭೋಜನವನ್ನು ನನ್ನಿಂದ ಸ್ವೀಕರಿಸಿ ಒಂದು ಆತಿಥ್ಯ ಮಾಡಿದ ಕೃತಕೃತ್ಯತೆಯನ್ನು ನನಗೆ ಒದಗಿಸಿ ಆಮೇಲೆ ನೀವು ಕೇಳಿದ್ದು ನಾ ಕೊಡ್ತೇನೆ. ಹಾಗಾಗಿ ದಯವಿಟ್ಟು ಸ್ನಾನಾದಿಗಳನ್ನು ವಿರಚಿಸಿ ಭೋಜನಕ್ಕಾಗಿ ಸಿದ್ಧರಾಗಬೇಕು. ಭೂಪತಿ, ಧರಣಿ ಪಾಲನೆಯ ಮಗೆ ಭೋಜಾಪೇಕ್ಷೆಗಳಿಲ್ಲ. ಬ್ರಾಹ್ಮಣೋತ್ತಮರೇ, ಯಜಮಾನನಾದವನಿಗೆ, ಗೃಹಸ್ಥನಾದವನಿಗೆ, ಆತಿಥೇಯನಾದವನಿಗೆ ಮೂರು ಸ್ಥಾನಗಳಲ್ಲಿ ಭೂಷಣಪ್ರಾಯವಾದ ಮಾತನ್ನೇ ನೀನು ಹೇಳಿದ್ದಿ. ಧರಣಿಪತಿ ಆದವನು ಆತಿಥ್ಯವನ್ನು ಮಾಡಬೇಕು. ಈ ಹೊತ್ತಿಗೆ ಅಂತಲ್ಲ, ಯಾವಾಗ ಬಂದರೂ ಅನ್ನವನ್ನು ಇಕ್ಕಬೇಕು. ಮಧ್ಯಾಹ್ನಕ್ಕಾದರೂ ಖಂಡಿತ ಹೌದು, ಯಜಮಾನನಿಗಿದು ಕರ್ತವ್ಯವೂ ಹೌದು, ಗೃಹಸ್ಥ ಧರ್ಮವೂ ಹೌದು. ಗೃಹಸ್ಥಾವಳಿಕೆ ಇದ್ದವರು ಮಾಡಬೇಕಾದ್ದು ಹೌದು. ಗೃಹಸ್ಥಾವಳಿಕೆ ಇರಬೇಕಾದ್ರೆ ಅವನು ಗೃಹಸ್ಥನೇ ಆಗಿರಬೇಕು ಅಂತಿಲ್ಲಲ್ಲ, ಬ್ರಹ್ಮಚಾರಿಯ ಮೊದಲಾದ ಧರ್ಮಗಳಲ್ಲಿ ಇದ್ದವನು ಆಗಬಹುದಲ್ಲ. ನಿನ್ನೆಲ್ಲ ಅದು ಪೂರ್ಣವಾಗಿ ಉಂಟು ಅಂತ ಗೊತ್ತಿದ್ದೇ ನಾವು ಬಂದದ್ದು. ಆದ್ದರಿಂದ ಅದಕ್ಕೆ ಇನ್ನೊಂದು ಮುಖ ಉಂಟು. ಏನು ಮುಖ? ಹೇಗೂ ಈ ರೀತಿಯ ಗೃಹಸ್ಥನ ರಾಜನ ಸ್ಥಾನಕ್ಕೆ ತಕ್ಕುದಾದ ಕೆಲಸವನ್ನು ನೀನು ಮಾಡಿಯೇ ಮಾಡ್ತಿ, ನಿರೀಕ್ಷೆ ಉಂಟು. ಅದು ಯಾಕೆ? ಈಗ ಹೇಗೂ ಮಾಡ್ತಾ ಅದು ಇದ್ದದ್ದೇ ಅಲ್ವಾ? ಅನ್ನ ಇರಲಿ, ಅತ್ಲಾಗೆ ಅನ್ನ ಒಂದು ಬದಿಗಿರಲಿ, ತಿರಸ್ಕಾರ ಅಲ್ಲ. ಗೊತ್ತಾಯ್ತು, ನಮಗೆ ಭೋಜ್ಯ ಅಪೇಕ್ಷೆಗಳಿಲ್ಲ. ಯಾಕೆ? ನಿನ್ನಂಥವನಲ್ಲಿ ಬರುವಾಗ ನಮಗೊಂದು ಭಾವನೆ, ಅಮೃತಪಾನ ಮಾಡಿದವರಾಗೆ ನಿನ್ನ ನೋಡಿದೆ ಒಂದು ಸಂತೋಷ, ಮತ್ತೆ ಪುನಃ ಅಪೇಕ್ಷೆ ಇಲ್ಲ. ನೋಡಿ ಹೊಟ್ಟೆ ತುಂಬಿಸುವುದು, ಒತ್ತಾಯ ಮಾಡಬಾರದು ಅಂತ ಹೇಳುವುದು, ಯಾಕಂದ್ರೆ ಮುಂದೆ ಕೇಳುವುದಕ್ಕೆ ಅವಸರ ಇರುವುದರಿಂದಲೂ, ಕೆಲಸ ಆದ ಮೇಲೆ ನಾವು ಅಲ್ಲಿ ನಿಲ್ಲುವುದಿಲ್ಲ ಆದ್ದರಿಂದಲೂ,
ಭೋಜನಕ್ಕೆ ತಿರಸ್ಕಾರ ಅಲ್ಲ, ಆದರೆ ವಾಂಛಿತವನಿತ್ತರೆ ಅದುವೇ ಭೋಜನಬಹುದು. ನಾವು ನಿನ್ನಿಂದ ಪಡೆಯುವುದಕ್ಕೆ ಬಂದದ್ದು, ನಿನ್ನನ್ನು ತಿನ್ನಲಿಕ್ಕೆ ಬಂದದ್ದಲ್ಲ. ಅಲ್ಲ, ಕೊಡ್ತಾ ಇರುವವನಿಗಿದು ನನ್ನ ಅನ್ನ ಎಂಬ ಭಾವ ಇದ್ದು ಕೊಡುವುದಲ್ಲ, ಇದು ನನ್ನದಲ್ಲ ಅಂತಲೇ ಕೊಡುವುದು. ಯಾಕಂದರೆ ಪ್ರತಿಯೊಂದು ತುತ್ತು ಒಳಗೆ ಹೋದ ಮೇಲೆ ಅವನದ್ದಾಗುವುದೇ ಹೊರತು ಮೊದಲಲ್ಲ. ಅಲ್ಲ, ಅದು ಯಜ್ಞದಲ್ಲಿಯೂ ಹಾಗೆ ಅಲ್ವ ಹೇಳುದು. ಈಗ ನಮಗೆ ನಮಗೆ ಅಂದರೆ ನಮ್ಮ ಮೂಲಕ ಇದನ್ನ ನಮಮ ಇಂದ್ರಾಯ ಸ್ವ, ಆದರೆ ಇದನ್ನ ನಮಮ ಅಂತ ಹೇಳುವಾಗ ಮಮ ಉಂಟು 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 ಅಂದರೆ ಇದು ಆಗಿತ್ತು ಅಂತ. ಹೌದು, ಮೊದಲಲ್ಲ ಈಗಲ್ಲ. ಕೆಲವು ಸಲ ಒಳಗೆ ಹೋದ ತುತ್ತು ನಮ್ಮದಲ್ಲ ಅಂತ ಆಗುವುದು ಉಂಟು, ಅದಾಗ್ತದೆ. ಆರೋಗ್ಯ ಕೆಟ್ಟೋ ಇನ್ನೇನೋ ಆಗ್ತದೆ. ಹಾಗೆ ಬೇರೆ ಯಾವುದೋ ತಿನ್ನಬಾರ್ದನ್ನು ತಿಂದಿದ್ದಾನೆ ಅಂತ ಅರ್ಥ. ಇಷ್ಟರವರೆಗೆ ನನ್ನ ಆರೋಗ್ಯ ಸುಸ್ಥಿರವಾಗಿಯೇ ಉಂಟು. ಹಾಗಾಗಿ ನನ್ನ ಅನ್ನ ಇದು ನೀವು ತಿನ್ನಬೇಕು ಅನ್ನೋ ಭಾವದಿಂದ ಅಲ್ಲ, ಕೊಡಬೇಕಾದ ಅನ್ನವನ್ನು ನಾನು ಕೊಡಬೇಕು, ನೀವು ಬೇಡ ಅಂತ ಹೇಳ್ತೀರಿ. ಹೌದು, ಬ್ರಾಹ್ಮಣರಲ್ವ. ಹೌದು ಅಲ್ವ ಅಂದರೆ ಆಗಲ್ಲ. ಹೌದು ಹೌದಲ್ಲ, ಇವರು ಹೌದು ನಾನು ಹೌದು. ಆಶ್ಚರ್ಯ ಆಗ್ತದೆ ಉಂಟು ಎಲ್ಲಾದರೂ ಅಂದರೆ ಧರಣಿ ದುರ ಕೇಳನ್ನವೆಂಬುದೇ ಉದೇ ಪರಮ ಸಾಕ್ಷಾತ್ ಬ್ರಹ್ಮವೆನಿಬುದು ಅಲ್ವ. ಧರಣಿ ಸುರ ಕೇಳನ್ನವೆಂಬುದೇ ಉದೇ ಪರಮ ಸಾಕ್ಷಾತ್ ಬ್ರಹ್ಮವೆನಿಬುದು ಸರ್ವ ಜೀವಾಧಾರವನ್ನದಿ ಜೀವನೋದ್ಭವವೋಗ ಸರ್ವ ಜೀವಾಧಾರವನ್ನದಿ ಜೀವನೋದ್ಭವವೋಗ ನಿರುತ ನಿವತಿಗಳು ನಿಮ್ಮನ್ನು ತೊರೆದು ಭುಜಿಸಲು ಎನಗೆ ರೌರವ ನರಕವಲ್ಲದೆ ಗತಿಯ ಕಾಣೆನೋ ನಿರುತ ನಿವತಿಗಳು ನಿಮ್ಮನ್ನು ತೊರೆದು ಭುಜಿಸಲು ಎನಗೆ ರೌರವ ನರಕವಲ್ಲದೆ ಗತಿಯ ಕಾಣೆನೋ ನೇನು ಬನ್ನಿ ದಯದಿಂದ ಧರಣಿ ಸುರ ಕೇಳನ್ನವೆಂಬುದೇ ಉದೇ ಪರಮ ಸಾಕ್ಷಾತ್ ಬ್ರಹ್ಮವೆನಿಬುದು ಅನ್ನ. ಧಾನ್ಯ ಬೇಯಿಸಿದ ಮಾತ್ರಕ್ಕೆ ಅನ್ನ ಎಂಬ ಅರ್ಥದಿಂದ ಅಲ್ಲ ಸ್ವಾಮಿ. ಯಾವುದು ಜೀವಪೋಷಕವಾದ ದ್ರವ್ಯವೋ ಪೋಷಣೆ ಮಾಡುವುದನ್ನ ಅದೆಲ್ಲವೂ ಅನ್ನವೇ. ಕೊಡಬೇಕಾದ್ದು, ಗ್ರಹಿಸಬೇಕಾದ್ದು, ಧರಿಸಬೇಕಾದ್ದು ಅನ್ನವೇ. ಅತ್ತಿ ಅನ್ನದಿಂದ ಅಲ್ವಾ ಜೀವಜಾತ. ಹಾ, ಅನ್ನಾದ್ ಭವಂತಿ. ಹೌದು, ಜೀವದಿಂದ ಅನ್ನ ಹಾಗೂ ಹೇಳ್ಬೋದು. ಅದು ಪರೋಕ್ಷದಿಂದ ಪರ್ಯಾಯದಿಂದ. ಹೌದೌದು, ನೇರವಾಗಿ ನಮಗೆ ಕಾಣುವುದೇನು. ಹೌದು, ಅನ್ನವಿರುವುದರಿಂದ ಜೀವವೆಲ್ಲ ಉದ್ಭವಿಸ್ತದೆ ಮತ್ತು ಆಧಾರವಾಗಿ ಅನ್ನವನ್ನೇ ಹೊಂದಿರುತ್ತದೆ. ಹೌದು, ಅನ್ನದಿಂದಲೇ ಪರ್ಜನ್ಯ ಅಂತ ಹೇಳ್ಬೋದು, ಪರ್ಜನ್ಯದಿಂದ ಅನ್ನ ಅಂತ ಹೇಳ್ಬೋದು, ಅದರಿಂದ ಜೀವಜಾಲ. ಆದ ಕಾರಣ ಅನ್ನವನ್ನು ಬ್ರಹ್ಮವೆಂದೇ ತಿಳಿಯಿರಿ. ಯಾವುದರಿಂದ ಯಾವುದೋ ಆ ಮೂಲ ಅನ್ನ ಬ್ರಹ್ಮ ಅಂತ ಗ್ರಹಿಸುವ ನಮ್ಮ ಪ್ರಪಂಚದಲ್ಲಿ ನೀವು ಮಾತ್ರ ಯಾಕೋ ಅನ್ನವನ್ನು ನಿಂದಿಸಿದ ಹಾಗೆ ನನಗೆ ಭಾವನೆ ಬಂತು. ಅದೇ ತಿರಸ್ಕರಿಸಿದಾಗ ಅನ್ನವನ್ನು ನಿಂದಿಸಬಾರದು ಅಂತಲೂ ಹೇಳ್ತಾರೆ. ಹೌದು, ಅನ್ನನ ನಿಂದ್ಯಾತ್ ಸದ್ವ್ರತಂ ಹಾಕೊಳ್ಳಿ, ಅನ್ನನ ಪರಿತ್ಯಜೆ ಸದ್ವ್ರತಂ ಹಾಕೊಳ್ಳಿ. ಉತ್ಸಾಹ ಮಾಡಿದ್ರು ಅಲ್ಲ, ಅದ ಹೇಗೆ ತಮ್ಮ ಬ್ರಾಹ್ಮಣ್ಯಕ್ಕೊಂದು ಹಾಗಂದ್ರೆ ಬೇಡ ಅಂತ ಹೇಳುದು ಒಂದು, ಅಲ್ಲಲ್ಲ ತಮ್ಮ ಬಡಿಸಿದ್ದನ್ನು ಬೇಡ ಅಂತ ಹೇಳುದು ಒಂದು, ಉಪಾಯ ಇಲ್ಲದೆ ಬಿಡುವುದು ಒಂದು. ತಮ್ಮ ಬ್ರಾಹ್ಮಣ್ಯಕ್ಕೊಂದು ಆಗಾಗ ಮುನ್ನುಗ್ಗುವ ಪ್ರಕಟವಾಗುವ ಒಂದು ಗುಣ ಕಾಣ್ತದೆ. ಸೂತ್ರದ ಮೊದಲ ಅಕ್ಷರ ಹೇಳಿದ್ರು ಸಕುಳದ್ದೆಲ್ಲ ನೀವು ಹೇಳಿ. ಅದು ಈ ಅನ್ನದ ಹಾಗೆ, ಅದು ಸಣ್ಣದಿದ್ದದ್ದು ಕಾಳಿನ ಮೂಲಕ ಹೊರಗೆ ಬಂದು ಸಿಪ್ಪೆಯನ್ನು ತೆಗೆದು ಬಿಸಾಡಿ ಮತ್ತೆ ಅದು ಹೇಗೆ ಆಗ್ತದೆ ಅಂತ ಇಲ್ಲ. ಅಲ್ಲ, ಸಿಪ್ಪೆ ತೆಗೆಯದೇ ಇದ್ರು ಮತ್ತೆ ಏನೋ ಆಗ್ತದೆ. ಅಲ್ಲ, ಸಿಪ್ಪೆ ತೆಗೆಯೋದು ತಿನ್ಬಹುದು ಕೆಲವು ವಸ್ತುಗಳನ್ನು. ಅಲ್ಲ, ತಿನ್ಲಿಕ್ಕಲ್ಲ ಹೇಳ್ತೀನಿ ನಾನು, ಬೆಳೆಸಲಿಕ್ಕೆ. ಸಿಪ್ಪೆ ಮುಖ್ಯ ಅಂತ ಆಗ್ಬಾರ್ದು. ಸದ್ಯ ನಾ ಕೊಡ್ತೇನೆ ಅಂತ ಹೇಳಿದ ಅನ್ನ ಹೇಳಿದ ಮೇಲೆ ಬರೇ ಬೇಯಿಸಿದ ಕಾಳು ಎಂಬ ಅರ್ಥದಿಂದ ಹೇಳಿದ್ದಲ್ಲ. ಅಲ್ಲ, ಅನ್ನ ಎಂಬುದಕ್ಕೆ ಹಾಗೆ ಸಣ್ಣ ಅರ್ಥದಲ್ಲಿ ಇಂಥ ಒಂದು ವಸ್ತುವನ್ನು ಬೇಯಿಸಿದ್ರೆ ಮಾತ್ರ ಅನ್ನ. ಅಂಥದ್ದನ್ನು ಬ್ರಾಹ್ಮಣರಾದ ನೀವು ನಿರಾಕರಿಸ್ತೀರಿ ಅಂತಾದರೆ ನಿನ್ನ ಅನ್ನ ತಿನ್ನಲಿಕ್ಕೆ ಬಂದದ್ದಲ್ಲ ಅಂತ ಸನ್ನಿಧಾನದಿಂದ ಬಂತು. ಹೌದು, ಹಾಗಾದರೆ ಪರಾನ್ನವನ್ನು ತಿನ್ನುವವರೇ ಅಲ್ವೋ?
ಕೆಲವು ಸಮಯಕ್ಕೆ ಪರ ನಿಷೇಧ ಅಂತ ಹಾಗೆಲ್ಲ ಉಂಟು. ಈಗ ನನ್ನನ್ನು ಮಾತ್ರ ನಿಷೇಧ ಅಂತಾದರೆ ನಾನೇನೋ ನಿಮಗೆ ಆಗದೇ ಇದ್ದದ್ದನ್ನು ಮಾಡಿದವ ಅಂತ ಆಯ್ತು, ನಿಮ್ಮ ವಿರೋಧಿಯ ಹಾಗಾಯ್ತು ಅಲ್ವಾ? ಅಥವಾ ಅನ್ನವನ್ನೇ ತಿನ್ನದವರು ಅಂತಾದರೆ, ಹೌದು ಅನ್ನ ಇಲ್ಲದೆ ಬದುಕುವುದೇ ಕೆಲ ಉಂಟು ಅಲ್ಲ, ಅದಕ್ಕೆ ಇನ್ನೊಂದು ಅನ್ನ ತಿನ್ನೋದಂದ್ರೆ ಬುದ್ಧಿ ಇಲ್ಲದವ ಅಂತ. ಹಾಗಲ್ಲ ಹಾಗಲ್ಲ, ಅನ್ನ ತಿನ್ನದವನ ಹತ್ರ ಮಾತಾಡೋದೆಂಥದ್ದು ಅಂತಂದ್ರೆ ಊಟ ಮಾಡೋದಿಲ್ಲ ಅಂತಲ್ಲ. ಹಾಗಲ್ಲ, ಮುಕ್ಕೋದು ಅಂತ ಚೇಚೆ, ತಮ್ಮ ಬಗ್ಗೆ ಹಾಗೆ ಹೇಳಿದ್ದಲ್ಲ ನಾನು, ವಾತಾಶನರು ಅಂತಲ್ಲ. ಹೌದು, ಬಿಸಿಲನ್ನೇ ಕುಡಿದೋ ತಿಂದೋ ಇರುವವರು ಇದ್ದ, ಆ ವರ್ಗದವರೇನು ಅಲ್ಲೂ ಅಲ್ಲ. ಅಲ್ಲ ಅಲ್ಲ, ನಾವು ಅನ್ನ ಉಣ್ಣದೇ ಇರುವವರಲ್ಲ. ಇಲ್ಲ, ಬೇಕು ಅಂತ ಕಂಡ್ರೆ ನಾವು ತಿಂತೇವೆ, ಮತ್ತು ಬೇಕು ಅಂತ ಆಗುವಾಗ ನಮಗೆ ಹಸಿವೆ ಆಗ್ತದೆ, ಮತ್ತೆ ನಮ್ಮ ಹಸಿವೆ ಯಾವುದು ಅಂತ ಅಲ್ಲಲ್ಲಿ ನಿರ್ಣಯ ಆಗುದು. ಬೇರೆ ಬೇರೆ ರೀತಿಯ ಹಸಿವೆಗಳು ಉಂಟು ಅಷ್ಟೇ, ಎಲ್ಲ ಹಸಿವೆಗೂ ಉತ್ತರ ನಾ ಕೊಡ್ತೇನೆ ಅಂತ ಇಲ್ಲ. ಇದಕ್ಕೆ ನಾ ಹೇಳಿದ್ದು ಮಧ್ಯಾಹ್ನದ ಹೊತ್ತು ಹೊಟ್ಟೆ ಹಸಿವಿಗೆ. ಹೌದು, ಬೇರೆಯವರ ಅನ್ನ ತಿನ್ನದೇ ಇದ್ದವರಾದರೆ ಇಲ್ಲಿಯವರೆಗೆ ಅದಾದ್ರೂ ಒಂದು ವ್ರತ ಅಂತ ಇಟ್ಟುಕೊಳ್ಳು. ಹೌದು, ಬೇರೊಬ್ಬರ ವ್ರತ ಅನ್ನವನ್ನು ತಿನ್ನುವುದಿಲ್ಲ, ಅದೇ ವ್ರತ ಹಾಗೋ. ಆದರೆ ಸ್ವಯಂ ಅನ್ನವನ್ನು ದುಡಿದು ಸಂಪಾದಿಸಿದರೆ ಮೈ ಅಲ್ಲ ಇದು. ಬ್ರಾಹ್ಮಣ್ಯ ಉಳಿದವರಿಂದಲೇ ಪೋಷಿತವಾಗಬೇಕಾದ್ದು. ಹಾಂ, ಆಗ ಅಂದರೆ ದುಡಿದು ತಿನ್ನುವಲ್ಲ ಅಂತ ಅಲ್ಲ, ನಾವು ದುಡಿತೇವೆ ಮತ್ತು ತಿನ್ನಿಸ್ತೇವೆ. ಹೌದಪ್ಪ, ಗೊತ್ತಾಯ್ತು. ನೀವು ತಿನ್ನಿಸುವ ಕಾರಣ ಉಳಿದವರಿಗೆ ತಿನ್ನಲಿಕ್ಕೆ ಸಿಗ್ತದೆ. ನಮ್ಮ ದುಡಿಮೆ ಬೇರೆ, ದುಡಿಮೆ ಎಂಬುದಕ್ಕೆ ಅರ್ಥ ಏನು ಅನ್ನೋದ್ರ ಮೇಲೆ ದುಡಿಮೆ. ನೇರವಾಗಿ ನೆಲವನ್ನು ಉತ್ತಿ ಬಿತ್ತಿ ಬೆಳೆಯನ್ನು ಬೆಳೆದು ಅನ್ನವನ್ನು ಮಾಡಿ ತಿನ್ನುವವರಲ್ಲ ಅಂತ ಅರ್ಥ. ಅದು ಪರೋಕ್ಷದಿಂದ ನಿಮ್ಮನ್ನು ಪೋಷಿಸುವಂತೆ ಒದಗತಕ್ಕದ್ದು. ಹಾಗಿರುವಾಗ ನಾ ಕೊಡುವುದನ್ನು ಬೇಡ ಅಂತ ಹೇಳುವುದಕ್ಕೆ ನಾವು ಹೋದವಲ್ಲೆಲ್ಲ ಉಳುತ್ತೇವೆ. ಇಂದ್ರಸೇನಲ್ಲಿ ಏನಾದರೂ ಅಸಮಾಧಾನವೋ ನಿಷೇಧವೋ ನಾ ಮಾಡಬಾರದನ್ನು ಮಾಡಿದನ ಅಲ್ಲ, ನಾವು ಕೊಡುವ ಅನ್ನದಲ್ಲಿ ದೋಷವ. ಇಂದ್ರಸೇನ ಮೇಲೆ ಅಸಮಾಧಾನ ಇದ್ದರೆ ಅಲ್ಲ, ಪೂರ್ವದಲ್ಲಿ ನಿರ್ಣಯವ ಇಂದ್ರಸೇನಲ್ಲಿ ಉಣ್ಲಿಕ್ಕಿಲ್ಲ. ಇಂದ್ರನಿಗಿದ್ದೀತು, ನಮಗಿಲ್ಲ. ಅಲ್ಲ, ಇಂದ್ರನಿಗೂ ಬಹಳ ಅಸಮಾಧಾನ ಇದ್ದ ಸಂಬಂಧಪಟ್ಟು ಇರಲಿಕ್ಕಿಲ್ಲ, ಯಾಕಂದ್ರೆ ಅವನು ಅವನಷ್ಟಕ್ಕೆ ಸುಖವಾಗಿದ್ದಾನೆ. ಹೌದು, ಎಲ್ಲಿ ಅವರವರ ಮನೆಯಲ್ಲಿ ನೆಮ್ಮದಿ ಉಂಟು ಮತ್ತು ಉಳಿದವರ ಬಗ್ಗೆ ಅವ್ರು ಯಾಕೆ ಆಲೋಚನೆ ಮಾಡ್ತಾರೆ? ಹೌದು, ನಾವು ಇಂದ್ರನ ಬಗ್ಗೆ ಆಲೋಚಿಸುವುದು ಬಿಟ್ಟಿದ್ದೇವೆ. ಯಾಕೆ ಈಗ ನನ್ನ ಅನ್ನ ಬೇಡ ಅನ್ನುವುದಕ್ಕೆ ಕಾರಣವೇನು? ಅನ್ನದ ಬಗ್ಗೆಯೋ, ಅನ್ನ ಕೊಡ್ತೇನೆ ಅಂತ ಹೇಳಿದವನ ಬಗ್ಗೆಯೋ, ಅಲ್ಲ ಹೊತ್ತಿನ ಬಗ್ಗೆಯೋ, ನಿಮ್ಮ ಆರೋಗ್ಯದ ಬಗ್ಗೆಯೋ ಕೆಲವು ಸಲ ಅದು ಉಂಟು. ಹೌದು ಅಲ್ಲ, ಆರೋಗ್ಯದ ಬಗ್ಗೆ ಅಂತ ಹೇಳಿದ್ರೆ ಇಲ್ಲಿ ಆರೋಗ್ಯಕ್ಕೆ ವಿರುದ್ಧವಾದ್ದೆಲ್ಲ ಹೇಳಿದಾಗ್ತದೆ. ಕೆಲವು ಸಲ ಹೌದು, ಹೊತ್ತು ಹೊತ್ತಿಗೆ ಉಣ್ಣದೆ ಎಷ್ಟು ಹೊತ್ತಿಗಾದರೂ ಉಣ್ಣುವವರಿಗೆ, ಈ ವೈದಿಕ ಪ್ರಕ್ರಿಯೆಗಳಲ್ಲಿ ಇದ್ದವರಿಗೆಲ್ಲ ಅದು ಪೂರ್ಣಗೊಳ್ಳದೆ ಅನ್ನ ಉಣ್ಣುವುದಕ್ಕಾಗುವುದಿಲ್ಲ. ಹಾಗಾಗಿ ಅವರು ಉಣ್ಣುವ ಹೊತ್ತೇ ಮಧ್ಯಾಹ್ನ. ಅದೇ, ಅದು ಉಪವಾಸಾದಿಗಳಲ್ಲಿ ಇದ್ದವರಿಗೆ ಎಷ್ಟೊತ್ತಿಗೋ ಉಣ್ಣುವುದು ಕೂಡ ಅದು ನಿಯಮವಾಗಿರ್ತದೆ. ಆದ್ದರಿಂದ ಅಂಥದ್ದೇನಾದರೂ ಉಂಟ ಅಲ್ಲ, ಅನ್ನವನ್ನೇ ಉಣ್ಣದವರು. ಅನ್ನವೇ ಬೇಡವೋ, ಇಲ್ಲಿ ಅನ್ನ ಬೇಡವೋ, ನನ್ನ ಅನ್ನ ಬೇಡವೋ, ನಿನ್ನದು ಬೇಡವೋ, ಏನಪ್ಪ ಅರ್ಥ ಆಗಲಿಲ್ಲ? ವಿಚಿತ್ರವಾಗಿ ಕಾಣ್ತದಲ್ಲ ಸ್ವಾಮಿಪತಿ. ಓ ಓ, ಧರಣಿ ಪಾಲ ಕೇಳೋ ನೀನು, ಅರುಷದಿಂದ ವಾಂಛಿತವಾಗ. ಧರಣಿ ಪಾಲ ಕೇಳೋ ನೀನು, ಅರುಷದಿಂದ ವಾಂಛಿತವ. ಕರುಣಿಸಲು ಭೋಜ್ಯಕ್ಕಿಂತ ಪರಮಾತ್ರ ಪಾರಾಗುತ್ತಿಗೆ. ಓ ಬಲಿರಾಯ, ಸಹಜವಾಗಿ ಅನುಸರಿಸಬೇಕಾದ ನಿಯಮಗಳು ವರ್ಣ ಆಶ್ರಮ ಸಂದರ್ಭ ಪರಿಸ್ಥಿತಿಗನುಸಾರವಾಗಿ ಯಾಚಕನಿಗೂ ರಾಜನಿಗೂ ಯಜಮಾನಿಗೂ ಉಂಟು. ಧರಣಪತಿಯಾದ ನಿನಗೆ ಅದನ್ನು ಹೇಳಬೇಕಾಗಿದ್ದಿಲ್ಲ, ನೀನೇ ನಿಯಮನ ಮಾಡುವವ. ನಿಷೇಧ ಅಂತ ಆಗೋದು ಯಾವಾಗ? ಬೇರೆ ಏನೂ ತೆಕ್ಕೊಳ್ಳೋದಿಲ್ಲ ಅಂತಾದರೆ. ನಿಷೇಧ ಎನ್ನುವುದು ವಿರೋಧವಾಗಿ ನಿನ್ನ ಅನ್ನ ಬೇಡ ಅಂತಲೋ ಇಲ್ಲಿ ಬೇಡ ಅಂತಲೋ ಭಾವನೆ ಬರುವುದು ಯಾವಾಗ? ಅದನ್ನೇ ಉದ್ದೇಶಿಸಿ ಹೇಳಿದರೆ. ನಮಗೆ ಆ ಉದ್ದೇಶ ಅಲ್ಲ. ಇದಕ್ಕಿಂತ ಅಧಿಕವಾದ್ದು ಇರುವಾಗ ಇದನ್ನು ತೆಕ್ಕೊಳ್ಳೋದು ಯಾಕೆ? ದೊಡ್ಡದೇ ಬೇಕಾದ್ದು ಅಂತಾದರೆ ಅದೇ ಅನ್ನ. ನಮಗೆ ಭೋಜ್ಯಾಪೇಕ್ಷೆಗಳಿಲ್ಲ ಅಂತ ಹೇಳಿದ್ವಿ ಎರಡು ಕಾರಣಗಳಿಂದ. ನಾ ಪಡಿಬೇಕಾದ್ದು ಇದಕ್ಕಿಂತ ಶ್ರೇಷ್ಠವಾದ ಅನ್ನ ಸದೃಶವಾದ್ದರಿಂದ, ಜೀವನಕ್ಕೆ ಎಲ್ಲ ಜೀವಿಗಳಿಗೂ ಅನ್ನವಾಗಿರುವುದರಿಂದಲೂ ಒಂದು. ಇನ್ನೊಂದು, ಕೆಲವು ಸಮಯಕ್ಕೆ, ಇದು ಗಳಿಗೆಗಳಿರ್ಬೋದು, ಮಾಸಗಳಿರ್ಬೋದು, ದಿನಗಳಿರ್ಬೋದು, ನಿರಾಹಾರವನ್ನು ಪರಾನ್ನ ನಿಷೇಧವನ್ನು ಮಾಡುವರಿದ್ದೇವೆ, ನಾವು ಮಾಡ್ತೇವೆ ಕೂಡ. ಅದು ಯಾವಾಗ ಏನು ಅಂತ ನಮ್ಮದು ನಿರ್ಣಯ. ಯಾವುದನ್ನು ತಿನ್ನಬೇಕೋ ಅಂದರೆ ಸ್ವೀಕರಿಸಬೇಕೋ ಅದನ್ನು ಮೊದಲು ತಿಳ್ಕೊಳ್ಬೇಕು. ನಾವು ಮುಂದೆ ಕೇಳಲಿರುವ ವಿಷಯ ನೀನು ಕೊಡುವುದಾದರೆ, ಅಲ್ಲ ಅದು ಕೊಡ್ತೇನೆ ಅಂತ ಹೇಳಿ ಆಗಿದೆ. ಅದೇ, ಅದು ಕೊಟ್ಟ ಮೇಲೆ ವಿಷಯ ಗೊತ್ತಾಗುವುದು.
ಈಗ ಅನ್ನ ಸ್ವೀಕಾರವು ಅದಕ್ಕೆ ನಿಷೇಧವಾಗ್ತದೆ. ಅದು ಯಾಕೆ ಅಂತ ಗೊತ್ತಾಗಬೇಕಾದ್ರೆ ನೀನು ಕೊಟ್ಟಾಗಬೇಕು. ಹೌದಪ್ಪ. ಕೊಡದೆ ಅದು ಗೊತ್ತಾಗೋದಿಲ್ಲ, ಗೊತ್ತಾಗದೆ ಕೊಡುವುದಿಲ್ಲ ಅಂತಾದರೆ ಹೇಳುವುದಲ್ಲ. ನೀ ಕೊಡಲಿಕ್ಕೆ ಮನಸ್ಸಿಲ್ಲದೆ ಊಟದ ಮೇಲೆ ಒತ್ತು ಕೊಡುವುದು, ಕೇಳಲಿಕ್ಕೆ ಬಂದವರಲ್ಲಿ ಊಟ ಮಾಡಿ ಅಂತಂದರೆ ಕೊಡುವುದಿಲ್ಲ ಅಂತ ಅರ್ಥ ಆಗ್ತದೆ. ಹಾಗಿರ್ಲಿಕ್ಕಿಲ್ಲ. ಹಾಗೆ ಕೊಡುವ ಮನಸ್ಸಿಲ್ಲ ಅಂತ ಅದನ್ನು ಊಟವನ್ನಾದರೂ ಕೊಟ್ಟನ. ನಿಮ್ಮವರ ನಿಮ್ಮ ಹಿರಿಯರು ಕೊಡ್ಲಿಕ್ಕೆ ತೊಡಗಿದ್ರೆ ಎಲ್ಲಿಂದ ಎಲ್ಲಿವರೆಗೆ? ನಮಗೆ ಆಶ್ಚರ್ಯ, ಇಷ್ಟು ನಮ್ಗೆ ಉಳಿದದ್ದೆ ಜೀವ ಪ್ರಾಣ ಪೆಟ್ಟು ಎಲ್ಲ ಕೊಡುವುದೇ ನೀವು? ಹೌದಪ್ಪ ಹೌದು. ಸದ್ಯ ಇದನ್ನು ಸ್ವೀಕರಿಸ್ತೇವೆ, ಅದನ್ನು ಕೊಟ್ಟರೆ ಅದಕ್ಕಿಂತ ದೊಡ್ಡ ಒಂದು ಸಮಾಧಾನವನ್ನು ನಾನು ಹೀಗೆ ಹೊಂದುತ್ತೇನೆ. ಹಾಂ, ತಾವು ಏನನ್ನು ಸ್ವೀಕರಿಸ್ತೀರೋ ಅದೇ ಅನ್ನ ಅಂತ. ಅದೇ ಅನ್ನ ಆದಿತ್ತಲ್ಲ, ಆಗ್ಬಹುದು ಆದಿತ್ತಲ್ಲ. ಹಾಗಿದ್ರೆ ಥಟ್ಟನ ರೋಗ ಬೇಕು ಭೂಸುರ ತವ ಮನದಿಷ್ಟವ ನೀವೇ ನಾನು. ಇದು ಮೊದಲು ಹೇಳಿದ ಮಾತು, ಈಗಲೂ ಅಕ್ಷರ ವ್ಯತ್ಯಾಸ ಇಲ್ಲ, ಅದಕ್ಕೆ ಬದ್ಧನೇ ಇದ್ದೇನೆ. ಮೊದಲು ಹೇಳಿದ ಹಾಗೆ ಕೊಟ್ಟ ಆಗಿದೆ ಅಂತ ಅರ್ಥ. ಹೌದು, ಬಯಸಿದವನ ವಸ್ತು ಕೊಡುವ ಮೊದಲು ನಿಮ್ಮ ವಶಕ್ಕೆ ಬಂದಿದೆ, ಆಶಾಬದ್ಧವಾಗುವಾಗ ಹೋಯ್ತು ಅಂತ ಇದು ಅಂತ ನೀವು ಸೂಚಿಸಿದ್ರಾಯ್ತು. ಹೇಳುದುಂಟು, ಒಬ್ಬನೇ ಒಂದು ವಸ್ತು ಇರುವಾಗ ಓ ಚೆನ್ನಾಗಿದೆ ಒಳ್ಳೇದುಂಟು ಅಂತ ಹೇಳಿದ ಕೂಡಲೇ ತೆಗೆದು ಕೊಡ್ತಾರೆ, ಇದು ಇವನಿಗೆ ಬೇಕೋ ಏನೋ ಅಂತ. ಮತ್ತೆ ಕೆಲವರು ಕೇಳ್ತಾರೆ, ಇದು ನಿನಗೆ ಯಾರು ಕೊಟ್ಟದ್ದು ಅಂದರೆ ಅವ ತೆಕ್ಕೊಳ್ಳೋದಿಲ್ಲ, ಅವನಿಗೆ ಕೊಟ್ಟೇ ಇರುವುದು ಅಂತ ಒಂದರ್ಥ. ಇನ್ನೊಂದು ಬಹುಮಾನದಿಂದ ಅವನಿಗೆ ತುಂಬ ವಸ್ತುಗಳನ್ನು ಕೊಡ್ತಾರೆ. ಕೇಳುದು ನಿಮಗೆ ಬೇರೆ ಬೇರೆ ವಿಧಾನದಿಂದ ತೆಕ್ಕೊಂಡು ಅಲ್ಲ, ತೆಕ್ಕೊಂಡು ಮಾತ್ರ ಅಲ್ಲ, ತೆಕ್ಕೊಳ್ಳುವವರದ್ದು ವಿಷಯ ಗುಣ ಹಣೆ ಬರ ಎಲ್ಲ ಗೊತ್ತುಂಟು ನಮಗೆ, ಕೊಡುವವರದ್ದು ಗೊತ್ತುಂಟು. ಈಗ ಕೊಡುವವನ ಗುಣವೋ ಹಣೆ ಬರವೋ ಗೊತ್ತಿದ್ರೆ ನಮಗೆ ಬೇಸರ ಇಲ್ಲ. ತೆಕ್ಕೊಳ್ಳುವ ಅಂತ ನನ್ನನ್ನು ಹೇಳಲಿಲ್ಲಲ್ಲ. ಸದ್ಯ ನಾ ಬದುಕಿದೆ, ಕೇಳಿದು ಕೊಡ್ತೇನೆ ಅಂತ ಹೇಳಿದ್ದೇನೆ. ನನ್ನ ಭಾಷೆ ವ್ಯತ್ಯಾಸ ಆಗಲಿಕ್ಕಿಲ್ಲ. ಊಟ ಮಾಡಿ, ಊಟ ಮಾಡದೇ ಇರಿ, ಮಾಡಿ ಮಾಡದೇ ಇರಿ, ಇದನ್ನೇ ಊಟ ಅಂತ ತಿಳಿಯಿರಿ. ಏನು ಬೇಕು? ಹೌದಲ್ಲ. ಓಹೋ, ಹಾಗಾದರೆ ಆದರಾಲಿ ಸಹ್ಯ ದೊರೆಯೇ ಮೋದದಿಂದ ನಿನ್ನೋಳಿರುವ ಆದರಾಲಿ ಸಹ್ಯ ದೊರೆಯೇ ಮೋದದಿಂದ ನಿನ್ನೋಳಿರುವ ಮೋದದಿಂದ ನಿನ್ನೋಡಿರ್ಪ ಸಾಧು ಧರ್ಮ ಗುಣವ ಬೇಗಲಾದದಿಂದ ಕೊಡು ಕೊಡನಗೆ ಸಾಧು ಧರ್ಮ ಗುಣವ ಬೇಗಲಾದದಿಂದ ಕೊಡು ಕೊಡನಗೆ ಮಹಾರಾಜ. ಹಾಗಾದರೆ ಕೇಳು, ಆದರೆ ನೀ ಕೊಡು, ಆದರೆ ಆದರೆ ಕೊಡು, ಆದರೆ ಎಂಬುದನ್ನೇ ಕೊಡುವಂತಲ್ಲ. ಅಲ್ಲ, ಕೊಡುವುದಾದರೆ. ಕೊಡುವುದಾದರೆ ಅಂತಲ್ಲ, ಕೊಡ್ತೇನೆ ಅಲ್ಲ, ಬಲಿಯಲ್ಲಿ ಕೊಡುವುದಾದರೆ ಅಂತ ಇಲ್ಲ, ಕೊಡುವುದೇ ಕೊಡುವುದೇ. ಇದು ನಾವು ಒಂದು ಕೊಡುವುದೇ ತೆಕ್ಕೊಳ್ಳುವುದು ಅಂದರೆ
ಹಾಂ ಹೌದು, ನಮಗೊಂದು ಸಾರ್ಥಕತೆಯನ್ನು ಕೊಡೋದು, ನಮಗೊಂದು ಪುಣ್ಯವನ್ನು ಕೊಡೋದು ಅಲ್ಲ. ಲೋಕದ ಮುಂದೆ ಕೇಳುವುದಲ್ಲೆಲ್ಲ ಏನೆಲ್ಲ ಒಂದು ಕಲ್ಪಕತೆ. ಕಲ್ಪಕತೆ ಹೌದು, ಹೊಸತಾಗಿ ಸೃಜನವಾಗಿ ಕೇಳುವುದರಲ್ಲಿ ಒಂದು ಎಂಥದೆಲ್ಲ ಕೇಳ್ತಾರೆ ಅಂತ ಹಾಗೆಲ್ಲ ಉಂಟಲ್ಲ. ಹಾ, ಹೇಗೆ ಕೇಳ್ತಾರೆ ಎಂಬುದಕ್ಕಲ್ಲ, ಏನನ್ನು ಕೇಳ್ತಾರೆ ಅದರಲ್ಲಿ ಸೃಜನಶೀಲತೆ ಅಂತ ಇದ್ದದನ್ನೆಲ್ಲ ಕೇಳುವುದು, ಕಲ್ಪನೆ ಬೇಕು. ಈಗ ಬಡತನ ಇದ್ರು, ಸಿರಿತನ ಇದ್ರು, ಬೇಡುವವನಲ್ಲಿ ಕೊರತೆ ಇದ್ರು ಕೇಳುವವ, ಈಗ ಅನ್ನ ತಿನ್ನದಿದ್ರು ಅನ್ನ ತಿನ್ನುವವನ ಹಾಗೆ ಕೇಳಬೇಕು ಅಂದ್ರೆ ಬುದ್ಧಿ ಇದ್ದವನಾಗೆ, ಪ್ರಜ್ಞೆ ಇದ್ದವನಾಗೆ ಕೇಳಿದವನಿಗೆ ಒಂದು ಕ್ಷಣಕ್ಕೆ ನಿನಗಾಗ್ಲಿಕ್ಕಿಲ್ಲ ಹಿಂದೆ ಮುಂದೆ ಆಗುವ ಹಾಗೆ ಹೀಗೊಂದು ಕೇಳ್ತಾರ ಅಂದ್ರೆ ಅಂಥದ್ದೇ ಏನೋ ಒಂದು ಕೇಳುವುದು. ಹೌದಲ್ಲ, ಕೇಳುವುದಾ? ಕೇಳುದಲ್ಲ, ಕೇಳಿ. ನೀನು ನಾನು ಸಂಪತ್ತು ಬೇಡ ನಮಗೆ, ಸೌಭಾಗ್ಯ ಬೇಡ, ರತ್ನಾಭರಣಗಳನ್ನು ನಾನು ಕೊಂಡೋಗಿ ಎಂಥದ್ದು ಮಾಡುವುದು? ಅಲ್ಲಿಯೇ ಬೇಕಾದಷ್ಟು ಉಂಟು ನನ್ನ ಮನೆಯಲ್ಲಿ, ಅಂದರೆ ಸಂಪತ್ತು ಉಂಟು ಅಂತಲ್ಲ, ಇದ್ದ ಹಾಗೆ ಭಾವನೆ ಇರುವ ಭಾವ, ತೃಪ್ತಿ ಉಂಟು, ಸಂಸಾರ ಉಂಟು, ವಿಶಾಲವಾಗಿ ಉಂಟು, ಬೇಡ ಅಂತ ಹೇಳುವವನಿಗೆ ಮೂರು ಲೋಕದ ಪ್ರಭುತ್ವವೂ ಉಂಟು. ನಿನ್ನಲ್ಲಿ ಬೇಡ ಅನ್ನೋದೇ ಪ್ರಭುತ್ವ ಅಲ್ವಾ? ಹೌದು, ಬೇಕು ಅನ್ನೋದು ಪ್ರಭುತ್ವ ಅಲ್ಲ, ವಿಷಯ ಅದಲ್ವಾ. ಅವನ ಪ್ರಭುತ್ವ ಬೇಕು ಅಂತ ಉಳಿದವರಿಗೆ ಆಗಬೇಕಷ್ಟೇ. ಕೊಡ್ತೇನೆ ಅಂತ ಹೇಳುದು ಪ್ರಭುತ್ವ? ಹೌದು, ಅವನ ಪ್ರಭುತ್ವ ಬೇಡ ಅಂತ ಆಗುದಲ್ಲ, ಆಗುದಲ್ಲ, ಅದಾಗಬಾರ್ದು. ಅವನ ಪ್ರಭುತ್ವ ಉಳಿದವರಿಗೂ ಬೇಕಲ್ಲ, ಇಲ್ಲ ಕೇಳಬೇಕಲ್ಲ. ಹೌದೌದು, ಕರ್ಮವೇ ಅಂದ್ರೆ ಆಗಲ್ಲ ಅಲ್ಲಪ್ಪ, ಕೇಳುವವನಿಗೂ ಜನ ಬೇಡುವ. ಮತ್ತೆ ನಿಮ್ಮ ಶಬ್ದಕ್ಕೆಲ್ಲ ಅದೇ ಅರ್ಥದಿಂದ ಭಾವಿಸಲಿಕ್ಕಿಲ್ಲ, ಬೇರೆ ಎಂಥದ್ದು ಉಂಟು ಅಂದ್ರೆ ಕರ್ಮ ಪ್ರಧಾನವಾದದ್ದು, ಆದ್ದರಿಂದ ಎಲ್ಲವೂ ಕರ್ಮವೇ. ಹೇಳುವುದನ್ನೊಂದು ಅರ್ಥ ಆಗುವ ಹಾಗೆ ಕೇಳಿ ಸ್ವಾಮಿ. ಅದು ಕೇಳುವ ಅಂದ್ರೆ ಅರ್ಥ ಆಗುವ ಹಾಗೆ ಮಾಡುವ, ಮಾಡ್ಲಿಕ್ಕೆ ಉಂಟ. ಹಾಗಾದ್ರೆ ನೀನು, ಹಾಗಾದ್ರೆ ನಾನು ಅಲ್ಲೇ ಉಂಟು. ನಮ್ಮಲ್ಲಿ ಕೊರತೆ ಉಂಟು ಅಂತಲ್ಲ, ನಮಗೆ ಬೇಕು ಅಂತ ಕೆಲವು ಸಲ ಕೇಳುವಾಗ ನಮ್ಮಲ್ಲಿ ಕಡಿಮೆ ಇದ್ದದ್ದು ಕೇಳ್ತೇವೆ. ಅಲ್ಲ, ತುಂಬಾ ಇದ್ದದ್ದನ್ನು ಇನ್ನೂ ಬೇಕು ಅಂತ ಕೇಳುವರಿಲ್ಲ. ಇನ್ನೊಂದು, ಅವನಲ್ಲಿ ಅದು ಹೆಚ್ಚಾಯಿತು ಅಂತ ಕಂಡ್ರೆ ನಿಮ್ಮದೇ ವಿಮರ್ಶೆ. ಪಾಪ, ಸಂಗ್ರಹ ಮಾಡಲಿಕ್ಕೆ ಸ್ಥಳ ಇಲ್ಲದ್ರೆ ಬೇರೆಯವರು ಕೊಂಡೋಗಲೇಬೇಕು. ವಸ್ತುವಿನ ಆಧಿಕ್ಯ ಆದಾಗ ಕೆಲವರು ತುಂಬಾ ಒಳ್ಳೆ ಅಮೂಲ್ಯವಾದ ಅಂತೂ ಮೌಲ್ಯಯುತವಾದ ವಸ್ತುಗಳನ್ನೇ ತೆಗೆದು ಕೊಡ್ಲಿಕ್ಕುಂಟು, ಕೊಡುವಾಗ ಬಾಯಲ್ಲಿ ಬಂದು ಹೋಗ್ತದೆ. ಇಲ್ಲಿ ಇದನ್ನು ಎಂಥದ್ದು ಮಾಡುದು? ಅಲ್ಲ ಕೊಂಡೋಗಿ. ಅಲ್ಲ ಸ್ವಾಮಿ, ಹಾಗೆ ಹೇಳಬಾರ್ದು. ಊರಿನಲ್ಲಿದ್ದ ಕಳ್ಳರಿಗೆಲ್ಲ ಒಂದು ಅಭಯ ಪ್ರದಾನ ಮಾಡಿದಾಗ್ತದೆ. ಆದ್ರೆ ಕಳ್ಳರಿಗೆ ಅಭಯ ಪ್ರದಾನ ಎಲ್ಲಿ? ಎಲ್ಲಿ ತುಂಬಿ ತುಳುಕುತ್ತಿರುವ ಭಂಡಾಗಾರದ ಹೊರಗೆ ಬಿದ್ದಿದ್ರೆ. ಅಲ್ಲ, ಅದು ಕಳ್ಳತನ ಹೇಗಾಗ್ತದೆ? ಅದು ಕಳ್ಳತನ ಅಲ್ಲ. ಈಗ ನಾವು ಮಾಡುದು ಅದಲ್ಲ, ಅದರ ಬಹಿರಂಗವೇ ನಮ್ಮದು. ಅಂದ್ರೆ ಕಳ್ಳತನ ಅಲ್ಲ, ಕೇಳುವುದೇ ಅಲ್ಲ. ಅದನ್ನು ಹೇಳಬೇಕು ಅಂತಿಲ್ಲ ಅಲ್ಲ, ಕೇಳಿದ್ರೆ ಆಯ್ತಪ್ಪ. ಅಂದ್ರೆ ನೀನು, ನಿನ್ನ ನಿಮ್ಗೆ ಎಂತ ಸಂಶಯ ಉಂಟ? ಏನಾದ್ರೂ ನಮಗೆ, ನಮ್ಮಲ್ಲಿ, ನಿಮ್ಮಲ್ಲಿ, ನಮಗಾಗಿ ನಾವೇ, ಅದು ವಿಭಕ್ತಿ ಆಯ್ತಲ್ವಾ? ಒಟ್ಟು ವಿಭಕ್ತಿಯೇ ಕಾಣ್ತದೆ. ಅಲ್ಲ, ಭಕ್ತಿ ಇದ್ರೆ ವಿಭಕ್ತಿ ಬೇಡ ಅಂತೆ. ಆದ್ರೆ ಭಕ್ತಿ ಉಂಟು ಅಂತ ಒಂದಕ್ಕೊಂದು ದ್ವಿತೀಯವನ್ನು ಚತುರ್ಥಿ ಮಾಡಿದ್ರೆ ನೀವು ಆಗ ಹೇಳಿದಾಗ ವಿಭಕ್ತಿ ಇರಬೇಕಾದ್ರೆ ಭಕ್ತಿ ಇರಬೇಕಲ್ಲ? ಬೇಕು ಬೇಕು. ಎಂಥದ್ದು ಎಸ್ ಎ ಷಷ್ಠಿ ಚತುರ್ಥಿ ಚ ವಿಹಸ್ಯ ಚ ವಿಹಾಯ? ನಾನು ಅದನ್ನೆಲ್ಲ ಅಷ್ಟು ಕಲೀಲಿಲ್ಲ ಸ್ವಾಮಿ. ನಿಜವಾಗಿ ಕಲ್ತವ ನೀನು, ಕಲೀಲಿಲ್ಲ ಅಂತ ಹೇಳಿದೆಯಲ್ಲ. ಹೌದೌದು, ಅದನ್ನು ಭಾವಿಸಿ ಹೇಳಿದ್ದಲ್ವ. ಹಾಗಾದರೆ ಕೊಡು. ಏನು ಅಂತ ನೀವು ಹೇಳಿ? ನಾನು ಕೇಳಿಲ್ವ, ನಿನ್ನ ಇದನ್ನು ಕೊಡು. ವ್ಯಾಪ್ತಿ ಬಹಳ ದೊಡ್ಡದಾಗ್ತದೆ ಅಂದ್ರೆ ಅದಕ್ಕಿಂತ ದೊಡ್ಡದಿಲ್ಲದಕ್ಕೆ ವರ್ಚಸ್ಸು, ವಿಕ್ರಮ, ಸೌಭಾಗ್ಯ ಎಲ್ಲದಕ್ಕೂ ಕಾರಣವಾಗುವುದಕ್ಕೆ ಕೆಲವು ಸಲ ತುಂಬ ಶಬ್ದ ಗೊತ್ತಿದ್ದವ, ವ್ಯಾಕರಣ ಭಾಷೆ ಮೇಲೆ ಹಿಡಿತ ಉಳ್ಳವ ಕೂಡ ಸರ್ವನಾಮಗಳನ್ನು ಬಳಸ್ತಾನೆ. ಅಂದರೆ ಅದಕ್ಕಿಂತ ಮತ್ತೆ ಶಬ್ದ ಇಲ್ಲ. ರುಚಿಯ ಬಗ್ಗೆ, ಭಕ್ತಿಯಲ್ಲಿ, ಭಗವಂತನ ಬಗ್ಗೆ ಹೇಳುವಾಗ ತುಂಬ ಶಾಸ್ತ್ರ ವರ್ಣನೆಗಳಿದ್ರು ಹೇಳ್ತಾರೆ ಎಂಥದ್ದು ಛೇ. ಯಥಾರ್ಥ ಹೇಳ, ಕಡಿಮೆ ಶಬ್ದ ಇದ್ದವ ಮಾತಾಡಿದ ಅರ್ಥ ಆದರೂ ಆಗ್ತದೆ. ಅಲ್ಲ, ನಾನು ಮನುಷ್ಯರಿಗೆ ಅರ್ಥ ಆಗುವಾಗೆ ಮಾತಾಡುದು ಅಂತ ತಿಳ್ಕೊಂಡು ಮಾತಾಡುದು. ಹೌದು, ನಾನು ಮನುಷ್ಯ ಮಾತಾಡುವುದು ದಾನವರನ್ನ. ಹೌದು, ಅದು ದಾನವೇ. ನಾವಂದ್ರೆ ನಾವು ಕೇಳುವುದಕ್ಕಿಂತ ಕೊಡುದು ಹೆಚ್ಚಿಗೆ. ಆದರೆ ನಾನು ತಗೊಳ್ಳಿಕ್ಕಿಲ್ಲ. ಅದು ತಗೊಂಡ ಮೇಲೆ ನಿನಗೆ ಗೊತ್ತಾಗ್ತದೆ. ಅಲ್ಲ, ನಾನು ತಗೊಳ್ಳಿಕ್ಕಿಲ್ಲ ನೀವು. ಅದೇ ಅದೇ. ಅಲ್ಲ, ನಾವು ಕೊಡುದಂದ್ರೆ ನಾವು ಕೊಟ್ಟು ಹೋಗುದು. ಎಂತದ ಅದಕ್ಕಾಗಿ ತಗೊಳ್ಳುದು, ತಗೊಳ್ಳೋದಕ್ಕಾಗಿ, ಕೊಡುವುದಕ್ಕಾಗಿ ತಗೊಳ್ಳುವುದು, ಕೊಟ್ಟು ತಗೊಳ್ಳುದು, ತಕ್ಕೊಂಡು ಕೊಡುವುದು, ಮತ್ತೆ ಒಂದೊಂದು ಕೊಡುವುದು ಎಲ್ಲ ಉಂಟು. ಹಾ,
ಆ ವಿಷಯ ಹೇಳ್ಬೇಕಲ್ಲ. ಮತ್ತೆ ಒಂದೊಂದೇ ಕೊಡುವುದಾದ್ರೆ ಒಟ್ಟಿಗೆ ಎಲ್ಲ ತೆಕ್ಕ ಅಲ್ಲ ಕೊಟ್ಟರೆ ಒಂದೊಂದೇ ಕೊಡ್ಬೇಕು ಒಂದು ಸಲ. ಆದೀತು ಮಹಾರಾಜ. ಓ ದಾನ ವರ್ಚಸ್ಸು ಆಡಳಿತ ಪ್ರಭುತ್ವ ಎಲ್ಲವೂ ನೀನು ಯಶಸ್ವಿಯಾಗಿ ಮಾಡಿರುವುದು ಧರ್ಮಗುಣದಿಂದ. ದಾನದಿಂದ ಬಂದಿರುವ ಸಂಪತ್ತು, ಧರ್ಮದ ಆಚರಣೆಯಿಂದ ಬಂದ ಸಂಪತ್ತು, ಎಲ್ಲದಕ್ಕೆ ಧರ್ಮಗುಣ ಸಾಧುಗುಣ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಒಳ್ಳೆಯ ಶಬ್ದ ಉಂಟು. ಜಗತ್ತಿನಲ್ಲಿ ಅತ್ಯಂತ ದುರ್ಲಭವಾಗಿರುವ, ನಮಗೆ ಸದ್ಯ ನಿನ್ನಿಂದಲೇ ತೆಕ್ಕೊಳ್ಳುವ ಅಂತ ಕಂಡಿರುವ ಒಂದು ವಿಷಯ ಉಂಟು, ಶೀಲ. ನಿನ್ನ ಧರ್ಮಗುಣ ಶೀಲವನ್ನೇ ನಾನು ಕೇಳ್ತಾ ಇದ್ದೇನೆ. ಕೊಡ್ಲಿಕ್ಕಾಗ್ತದೋ ಇಲ್ಲವೋ ಅಂತ ಪ್ರಶ್ನೆ ಅಲ್ಲ, ಆಗದೇ ಇದ್ದದ್ದನ್ನು ನೀವು ಕೇಳ್ತೀರಾ ಅಥವಾ ಇಲ್ಲದೇ ಇದ್ದದ್ದನ್ನು ಕೇಳ್ತೀರಾ? ಇಲ್ಲ, ನಮ್ಮಲ್ಲಿ ಇಲ್ಲದ್ದು ಕೇಳುವುದಿಲ್ಲ, ಲೋಕದಲ್ಲಿ ಇಲ್ಲದ್ದು ಕೇಳುವುದಿಲ್ಲ, ಊರಲ್ಲಿ ಇಲ್ಲದ್ದು ಅಂತ ಒಂದು ಇಲ್ಲ, ಹಾಗಿದ್ದದ್ದ ಒಂದೇ ವಾಕ್ಯದಲ್ಲಿ ಇಲ್ಲ ಅಂತ ಮಾಡ್ಲಿಕ್ಕೆ ಆದೀತು. ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಅರ್ಥ. ಆದ್ರೆ ಉಂಟು. ಇಲ್ಲ ಅಂತ ಹೇಳಿಕ್ಕೆ ಉಪಾಯ ಇಲ್ಲ, ಉಂಟಲ್ಲ. ಅಲ್ಲ, ಉಪಾಯ ಇಲ್ಲದೆ ಇಲ್ಲ ಅಂತ ಹೇಳಲಿಲ್ಲ ಅಂತಲ್ಲ, ಅಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಉಂಟೆ. ಆದ್ರಿಂದ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ನಿಮಗೆಂತದಕ್ಕೆ ಅಂತ ಒಂದು ಕುತೂಹಲ. ಹೌದೌದು, ಈಗ ತೆಕ್ಕೊಂಡ ಮೇಲೆ ಒಂದು ಪ್ರಯೋಜನ ಆಗಬೇಕಲ್ಲ. ಹೌದೌದು, ಒಂದು ವಸ್ತುವನ್ನು ತೆಕ್ಕೊಳ್ಳುವಾಗ ಇವನಿಗೆ ಒಂದು ಪ್ರಯೋಜನ ಬೇಕು. ನಿಮಗೆ ಏನು ಆದೀತು, ಇದರಿಂದ ಏನು ಸಿಕ್ಕೀತು? ಹೌದು, ಅಂದರೆ ಹಸಿವೆ ಇದ್ದವನಿಗೆ ಅನ್ನ ಕೊಡಬೇಕು, ಸಂಪತ್ತಿನ ಕೊರತೆ ಇದ್ದರೆ ಸಂಪತ್ತು ಕೊಡಬೇಕು, ಆರೋಗ್ಯ ಲಾಭಕ್ಕಾಗಿ ಔಷಧವನ್ನು ಕೊಡಬೇಕು, ಹಾಗಾಗಿ ಔಷಧ ದಾನ. ಈಗ ಜ್ಞಾನ ದಾನ. ಈಗ ಇದನ್ನು ಹಾಗೆ ಅನ್ವಯಿಸುವುದು, ಈಗ ನನ್ನಲ್ಲಿ ಇಲ್ಲದಕ್ಕೆ ಅಲ್ವಾ ಕೊಡುವುದು ಅಂತ. ಅಲ್ಲ, ಶೀಲ ಇಲ್ಲದೆ ಕೊಡೋದಲ್ಲ, ಇಲ್ಲದ ನಾನು ದುಶೀಲ, ಶೀಲ ಇಲ್ಲದವ ನಿನ್ನ ಹತ್ರ ತಕ್ಕೊಂಡ್ರೆ ನನಗೆ ಅದು ಪ್ರಯೋಜನವೂ ಇಲ್ಲ. ಅಲ್ಲ, ಅದು ಅದು ನೀವು ಆಗ ಹೇಳಿದ ಹಾಗೆ ದುಶೀಲ ಅಂತಂದ್ರೆ ಒಂದು ಶೀಲ ಉಂಟು ಅಂತ ಅರ್ಥ. ಅದು ಏನೂ ಇಲ್ಲದಿದ್ರೆ, ಶೀಲ ಇಲ್ಲದಿರುವಿಕೆ ಶೀಲವೂ ಇರ್ತದೆ ಕೆಲವರಲ್ಲಿ, ಅದು ಒಂದು ಶೀಲವೇ. ಮತ್ತೆ ಶೀಲ ಇಲ್ಲದವ ಇದ್ದಾನಲ್ಲ ಸಾಧು ಗುಣಧರ್ಮ, ಉಳಿದದ್ದನ್ನೆಲ್ಲ ತನ್ನಲ್ಲಿ ಇಲ್ಲದಿದ್ದರೂ ಕೂಡ ಪಡೆದದ್ದನ್ನು ಬಳಸಲಿಕ್ಕೆ ಬರ್ತದೆ, ಅಥವಾ ಇಲ್ಲದನ್ನೇ ಪಡೆದದ್ದನ್ನು ಆಗುವುದು. ಕೆಲವು ಸಲ ಮಂತ್ರ, ಆಯುಧ, ಗುಣ ಇದೆಲ್ಲ ಪ್ರಯೋಗ ಸಾಮರ್ಥ್ಯ ಇಲ್ಲದೆ ಪಡೆದು ಏನು ಪ್ರಯೋಜನ ಇಲ್ಲ, ಒಂದು ಪ್ರಯೋಜನ ಆಗ್ತದೆ, ಅದು ಎಲ್ರಿಗೂ ಯಾವಾಗಲೂ ಆಗ್ತದೆ, ಅವನಲ್ಲಿ ಇಲ್ಲದೆ ಆಗ್ತದೆ. ಹಾಂ, ಅದೊಂದು ಪ್ರಯೋಜನ ಅಲ್ವಾ? ಅದೊಂದು ಪ್ರಯೋಜನವೇ. ಯಾಕೆ ಅವನು ಪುನಃ ಗಳಿಸಲಿ ನೋಡುವ, ಎಲ್ಲ ಹಾಗೆ ಅವನಿಗೊಂದು ಅದೇ ನಾನು ಮಾಡಿದ ಪಾತ್ರೆಯನ್ನು ತುಂಬಿಸಿದಾಗ, ನಾನು ಆಗ ಹೇಳಿದ ಹಾಗೆ ಕಳ್ಳ ಶ್ರೀಮಂತರ ಮನೆಯಿಂದ ದೋಚಿದ. ಹಾಂ, ಯಾಕೆ ದೋಚಿದ? ಶ್ರೀಮಂತ ಮತ್ತೆ ಸಂಪಾದನೆ ಹಾಗೂ ಹೇಳಿದ ಹಾಗೆ. ಹೌದು, ಇದಲ್ಲ ಅದು, ಇದು ವಿಷಯ ಬೇರೆ. ಸದ್ಯ ನಾ ಕೊಡಬೇಕಾಗಿರುವುದು ಶೀಲವನ್ನು, ಧರ್ಮದ ನೆಲೆಯಾಗಿರುವ ಹೌದು ನನ್ನ ಶೀಲವನ್ನು. ಹೌದು, ಆದೀತು. ದೃಢದಿ ಬೋಸೂರಾಗಿದ್ದ ವಚನ ತಪ್ಪುವುದುಂಟೆ, ದೃಢದಿ ಬೋಸೂರಾಗಿದ್ದ ವಚನ ತಪ್ಪುವುದುಂಟೆ, ಕೊಡುವೆ ಸದ್ಧರ್ಮವೆಂದು, ಕೊಡುವೆ ಸದ್ಧರ್ಮವೆಂದು. ಮಡದಿ ವಿಂದ್ಯಾವಳಿಯೊಳ್ಪೇಳ್ದ ಜನವನ್ನು, ಮಡದಿ ವಿಂದ್ಯಾವಳಿಯೊಳ್ಪೇಳ್ದ ಜನವನ್ನು ಕಡುವೆ ಗತಾರೆನೋತ. ಒಂದು ಇತಿಹಾಸವೇ ಉಂಟು ಸ್ವಾಮಿ ನಮ್ಮಲ್ಲಿ. ಕೊಡ್ಲಿಕ್ಕಾಗದೇ ಇದ್ದದ್ದನ್ನು, ಮೂರ್ತವಲ್ಲದೇ ಇದ್ದದ್ದನ್ನು, ಭೌತವಲ್ಲದೇ ಇದ್ದದ್ದನ್ನು ಹೌದು ಕೊಟ್ಟ ಇತಿಹಾಸ ಉಂಟು. ಹೌದು, ಗುಣವನ್ನು, ಸ್ವಭಾವವನ್ನು, ಅಮೂರ್ತವನ್ನು ಕೊಡುವುದು, ಆ ಕೊಡುವನಿಗೂ ಸಾಮರ್ಥ್ಯ ಬೇಕು. ನಮ್ಮ ಅಜ್ಜನಿಂದ ತೊಡಗಿ, ತಂದೆಯಿಂದ, ಈಗ ನನ್ನವರೆಗೆ ಬಂತು. ಆ ಕೇಳಿದವ, ಅವರು ಕೇಳಿದವರು ಬೇರೆ ಬೇರೆ ಆದರೂ ಒಬ್ಬನೇ ಅಂತ ತಿಳ್ಕೊಳ್ಳಿ. ಕೇಳುವ ಬುದ್ಧಿ ಒಂದೇ ಅಲ್ಲ? ಆ ಬುದ್ಧಿ ಒಂದೇ. ಬುದ್ಧಿ ಅಂದರೆ ಆಗಲ್ಲ, ಬುದ್ಧಿ ಕೇಳುವ ಬುದ್ಧಿ, ಆ ಬುದ್ಧಿ ಅಲ್ಲ ಸ್ವಾಮಿ. ಕೇಳುವ ಬುದ್ಧಿ ಅಂದ್ರೆ ನೀವು ಆಗ ಹೇಳಿದಾಗ ಯಾಚನೆಯೇ ಧರ್ಮ, ಸದ್ಬುದ್ಧಿ ಯಾಚನೆ ಧರ್ಮವಾಗಿರುವುದು. ಬುದ್ಧಿ ತೋರಿಸುವುದಲ್ಲ, ಬುದ್ಧಿ ಪ್ರವೃತ್ತಿ. ಆಗಲಿ, ನಮ್ಮವರಿಗೆಲ್ಲ ಒಂದು ದೊಡ್ಡ ಪಾಠ ಇದು. ಬ್ರಾಹ್ಮಣರಿಗೂ ಶೀಲ ಕೊಟ್ಟು ನಮ್ಮ ದೊರೆ ದಾನಿ ಎನಿಸಿದ, ಸಾಕು. ಅದಿಲ್ಲ ನಮ್ಮಲ್ಲಿ. ನನ್ನ ಪತ್ನಿ ವಿಂಧ್ಯಾವಳಿ ಏನೋ ಅಂತರಂಗದಲ್ಲಿ ಒಂದು ಶಂಕೆಯನ್ನು ಹೊಂದಿ, ಎಂಥದ್ದು ಹೇಳಿದಂತೆ, ಕೊಡುವೆಯ ಧರ್ಮವನು ಮತ್ಕಾಂತನೇ ಪಡವಿ ಪರತ್ನವನು.
ಅವಳ ಅಭ್ಯಂತರಕ್ಕೆ ಯಾವ ಸ್ಪಂದನವೂ ನಮ್ಮಲ್ಲಿಲ್ಲ. ನಿನ್ನ ಹಾಗಿದ್ದವರು ಬೇಕು, ನಾನು ಹೇಳಿದ ಮೇಲೆ ಕೊಡುವುದೇ. ನೋಡುವ ಇನ್ನು ನನ್ನ ಹಾಗೆ ನಾವು ಹಾಗೆ ಕೇಳಿದ ಮೇಲೆ ಕೊಡೋದು. ನನ್ನನ್ನು ಭ್ರಷ್ಟ ಮಾಡಬೇಡಿ, ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಡ್ತೇನೆ. ಸ್ವೀಕರಿಸುವುದು ಹೇಗೆ ಅದು ನಿಮಗೆ ಬಿಟ್ಟದ್ದು. ತಮ್ಮಂಥವ್ರು ಉಂಟು ಪಡೆಯುತ್ತೇವೆ ಅಂತ ಹೇಳಿದ ಮೇಲೆ ಇದ್ದದ್ದನ್ನು ಪಡೀಲಿಕ್ಕೆ ಆಗ್ತದೆ ಅಂತ ಭಾವಿಸಿ, ವಸ್ತು ಇದ್ದರೆ ವಸ್ತುವಿನ ಮೇಲೆ ತುಳಸಿ ದಳ ಇಟ್ಟು ನೀರ ಧಾರೆಯನ್ನು ತುಳಸಿದಳ ಯಾವುದಕ್ಕೂ ಆಗ್ತದೆ. ಒಂದು ತುಳಸಿದಳ ಸ್ವಲ್ಪ ಅಕ್ಕಿ ಇದ್ರೆ ಬ್ರಾಹ್ಮಣರು ಎಂಥದ್ದು ಮಾಡಿಬಿಡ್ತಾರೆ, ಅದು ಬೇರೆ. ದಾನವನ್ನು ತೆಕ್ಕೊಳ್ಳುವಾಗ ಕೆಲ ಈಗ ಭೂದಾನ ವಸ್ತುವನ್ನು ಎತ್ತಿ ಕೊಡುವುದಕ್ಕೆ ಆಗುವುದಿಲ್ಲ, ಕನ್ಯಾದಾನ ಅದಲ್ಲೇ ಚರ್ಚೆ ಉಂಟು ಸ್ವಾಮಿ. ಅದು ಕನ್ಯಾಂಜಲಿ ಉಪರಿಸ್ತ ವರಾಂಜಲಿ ಅಂದರೆ ಏನು ಅಂತ, ಕನ್ಯಾಂಜಲಿಯ ಮೇಲೆ ವರಾಂಜಲಿ ಇಡುವುದ, ವರಾಂಜಲಿಯ ಮೇಲೆ ಕನ್ಯಾಂಜಲಿ ಇಡುವುದ, ಅಲ್ಲ ಮತ್ತೆ ಅದು ಒಟ್ಟೊಟ್ಟಿಗೆ ಅಲ್ಲ, ನಿಮಗೆ ದಾನ ಬೇಡುವ ಮತ್ತೆ ಒಟ್ಟಾಗುವುದೇ ಅದು. ದಾನ ಬೇಡುವ ಬೇಕು ಬೇಕು ಅಲ್ಲ, ಬೇರೆ ಎಂಥದ್ದು ಹೇಳ್ತೀರಿ. ಅಲ್ಲ ಕಾರಣ ಉಂಟು, ಈ ವಸ್ತು ಉಂಟಲ್ಲ ಉಂಟು, ಅಮೂರ್ತವಾದನ್ನು ಕೊಡುವಾಗ ಬೇರೊಂದು ರೀತಿಯ ಚರ್ಚೆ ಬರ್ತದೆ. ನಾನು ಹೇಳಿದ್ದೆ ಯಾಕಂದ್ರೆ ಮೂರ್ತವಾದನ್ನು ಕೊಡುವಾಗಲೇ ಈಗ ಬೆಳೆಯನ್ನು ಕೊಡ್ತಾರೆ, ಕಡಿದು ಕೊಡಬಹುದು. ಮೂಲವಾದ ವೃಕ್ಷವನ್ನೇ ಕೊಡುವಾಗ ವೃಕ್ಷದ ಅಡಿಗೆ ಕೈ ಹಾಕಿ ಅಂತ ಇದ್ರೆ ಸಾಯುವುದೇ ಅದು. ಹೌದು, ಹಾಗಾಗಿ ಸಂಕಲ್ಪಿಸಿ ಕೊಡಬೇಕು. ಹಾಗಾಗಿ ಸ್ವರ್ಣ ವಸ್ತು ವೃಕ್ಷ ಪ್ರಾಣಿ ಅಥವಾ ಗೋ ಇತ್ಯಾದಿ ದಾನಗಳು, ಕೆಲವು ದಾನಗಳನ್ನು ಗೌರವದಿಂದ ಹಾಗೆ ಅಡಿಯಲ್ಲಿ ಕೈ ಹಾಕಿ ತೆಕ್ಕೊಳ್ಬಾರ್ದು, ಶೃಂಗಕ್ಕೆ ಮುಟ್ಟಿ ತೆಕ್ಕೊಳ್ಳುವುದು ಅಂತೆಲ್ಲ ಉಂಟು. ಅಲ್ಲ ಅದು ಪದ್ಧತಿ ಮಾಡು, ಅದು ನೀನು ಕೊಡ್ತಿ ಅಂತ ಅಲ್ಲ, ಕೊಡ್ತಿ ಅಂತ ಆದರೆ ಅಂತ ಇಲ್ಲ. ಅಕ್ಷತೆಯ ಮೇಲೆ ತುಳಸಿಯನ್ನಿಟ್ಟು ಶೀಲವನ್ನು ಸಂಕಲ್ಪಿಸಿ ನಾವು ತೆಕ್ಕೊಳ್ತೇವೆ ಮಾತ್ರ ಅಲ್ಲ ಸೆಳೆದುಕೊಳ್ತೇವೆ. ಇದು ಕೊಟ್ಟೆ ಸ್ವೀಕರಿಸಿದೆ, ತೆಕ್ಕೊಂಡೆ ತೆಕ್ಕೊಂಡೆ ನೋಡು. ಕರವ ಬೀಡು ನಾ ಕರವ ಬೀಡು ನಾ ಪೋಪೇನು ಪರಮ ಭಾಗ್ಯದ ಲಕ್ಷ್ಮೀ ಪೊರಡಲು, ಪರಮ ಭಾಗ್ಯದ ಲಕ್ಷ್ಮೀ ಪೊರಡಲು, ತೆರಳಿ ಕೀರ್ತಿಯೋ ತೇಜ ಜೊತೆಯಲ್ಲಿ ಸುರಪನೆಡೆಗೆ ಕೊಟ್ಟೆ ಅಂತ ನನ್ನ ಬಾಯಿಯಲ್ಲಿ ಬಂತ. ಇದೇನು ಇಲ್ಲಿಯವರೆಗಿದ್ದಂತಹ ವಿಶ್ವಾಸವೇ ಅಲುಗಾಡಲ್ಪಟ್ಟು ನಾ ಶಕ್ತಿಗೊಂದಿದ್ದೇನೆ ಅಲ್ಲ, ದೈಹಿಕವಾಗಿ ಸಮರ್ಥನೆ ಇದ್ದೇನೆ, ಆದರೆ ಸಮರ್ಥನಿದ್ದೇನೆ ಎಂದ ಭಾವವೇ ಸ್ಥಿರವಾಗಿಲ್ಲ. ಯಾಕೆ? ಏನೋ ನ್ಯೂನತೆ, ಏನೋ ಕಳ್ಕೊಂಡೆ. ಶೀಲವು ಇಷ್ಟು ಬಲವಾಗಿ ನಮ್ಮನ್ನು ಆಧರಿಸಿತ್ತಲ್ವೇ, ಹಾಗೆ ಅಂತ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟರೆ ಮತ್ತೆ ನಾ ಹೊಂದದೇ ಇದ್ದ ಸ್ಥಿತಿಗೆ ಬಂದೇನು. ಇಲ್ಲ ಕೊಟ್ಟ ಸಾರ್ಥಕ್ಯ ಭಾವ ಉಂಟು, ಆದರೆ ಅದರ ಜೊತೆಯಲ್ಲಿ ಏನಿದು 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 ಏನು ತೇಜಸ್ಸೇ ರೂಪವನ್ನು ಪಡೆದಂತೆ ನನ್ನಿಂದ ಹೊರಟು ಆ ಕಡೆಗೆ ಹೊರಟದ್ದು ಸ್ತ್ರೀರೂಪ, ದಿವ್ಯವಾದ ಲಾವಣ್ಯಯುಕ್ತವಾದ ಪ್ರಭೆಯಿಂದೊಡಗೂಡಿದ ಅವಳನ್ನು ಕೈ ಹಿಡಿದು ನಿಲ್ಲಿಸಿದೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ನಿನ್ನನ್ನು ಕೊಡಲಿಲ್ಲ. ಆದರೆ ಅವಳು ಆಡಿದ್ದೇನು? ನಿನ್ನಲ್ಲಿ ಶೀಲವಿಲ್ಲದ ಕಾರಣ ನಿನ್ನಲ್ಲಿ ನೆಲೆಸುವುದಕ್ಕಿಲ್ಲ ನಾನು ಭಾಗ್ಯಲಕ್ಷ್ಮಿ ಇದ್ದೇನೆ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅಷ್ಟಲಕ್ಷ್ಮಿಯರೂ ಆ ಕಡೆಗೆ ಹೋಗಿಬಿಟ್ರಲ್ಲ. ಅವ್ರು ಆಡಿದ್ದೇನೋ ನಿನ್ನಲ್ಲಿಲ್ಲ, ನಾ ಹೋಗುತ್ತಿರುವುದು ಅದೆಲ್ಲವನ್ನು ಹೊಂದಿದ ಸುರಪನಲ್ಲಿಗೆ. ಹಾಗಾದರೆ ಬಂದವನು ಯಾರು? ಬ್ರಾಹ್ಮಣನಲ್ಲ ಎಲ್ಲ ಯಾರನ್ನೋ ಮೂವರನ್ನು ಕೂಡಿಕೊಂಡು ಇವರು ತನ್ನ ಮಕ್ಕಳು ನಾನು ಬ್ರಾಹ್ಮಣನಿದ್ದೇನೆ ಎನ್ನುವ ಮಾತನ್ನಾಡಿ ಹೌದು ದಾನಗುಣಕ್ಕೆ ಒಂದು ಪಾತ್ರತೆಯನ್ನು ನೀನೇ ಕಲ್ಪಿಸಿಕೊಂಡು ಬಂದಿದ್ದೀ, ಅದು ಸಹಜವಾಗಿದ್ದದ್ದಲ್ಲ. ಮೂವರು ಬಂದದ್ದು, ಎಂಟು ಹುಡುಗಿಯರು ಬಂದರು, ಒಳ್ಳೆದೇ ಆಯ್ತು. ನಿನ್ನ ದೃಷ್ಟಿಕೋನದಲ್ಲಿ ಅರ್ಥ ಆಗ್ತದೆ, ನೀನು ಭಾಗ್ಯವನ್ನು ಏನು ಅಂತ ಕಾಣ್ತೀ ಅಂತ.
ಅಷ್ಟನ್ನೂ ನಿನ್ನ ಸ್ವಾಧೀನಕ್ಕೆ ಪಡೆಯುವಲ್ಲಿ ನಾವು ಹೋದರೆ ಎಲ್ಲ ತೆಕ್ಕೊಳ್ಳುದೆ ಮತ್ತೆ ಅವನಿಗಿರ್ಬಾರ್ದು. ಹೋಗಲಿ, ಆದರೆ ಕೊಟ್ಟದ್ದು ಯಾರಿಗೆ? ಯಾರಿಗೆ? ಒಬ್ಬ ಶುದ್ಧ ನಡತೆ ಉಳ್ಳ ಬ್ರಾಹ್ಮಣನಿಗೆ ಹೌದಾಗಿದ್ರೆ ನಾ ಸಾರ್ಥಕತೆಯನ್ನು ಹೊಂದುತ್ತಾ ಇದ್ದೆ. ಇಲ್ಲ, ವಾಕ್ಯ ತಪ್ಪು. ಶುದ್ಧ ನಡತೆ ಉಳ್ಳ ಬ್ರಾಹ್ಮಣ ಅಂತ ಇಲ್ಲ, ಬ್ರಾಹ್ಮಣ ಹೌದಾ ಶುದ್ಧ ನಡತೆ? ಅಲ್ಲ, ನಿನ್ನ ಮಟ್ಟಿಗೆ ಉಂಟು ಹಾಗೆ ಬ್ರಾಹ್ಮಣ ಹೌದಾದ್ರೆ ಯಾಕೆ? ನೀನು ನೀ ಬ್ರಾಹ್ಮಣ್ಯವನ್ನು ಆವರಿಸಿಕೊಂಡೇ ಹೊರತು ನಿನ್ನಲ್ಲಿ ಶುದ್ಧತೆ ಇಲ್ಲ. ಮೋಸವನ್ನು ಉಪಾಯವಾಗಿ ಮಾಡಿ ಮಾಯಾಭೂಸುರತ್ವವನ್ನು ಆಚ್ಛಾದನವಾಗಿ ಹೊಂದಿ ದಾನವನ್ನು ಪಡೆಯುವುದಕ್ಕೆ ಅರ್ಹತೆಯನ್ನು ಸಂಪಾದಿಸಿದ್ದೇನೆ ಎಂಬ ನೆಲೆಯಿಂದ ನನ್ನಲ್ಲಿಗೆ ಬಂದು ನನ್ನ ಶೀಲವನ್ನು ಅಪಹರಿಸುವುದಕ್ಕೆ ಧರ್ಮವನ್ನು ಅಪಹರಿಸುವುದಕ್ಕೆ ಮುಂದಾದ. ಇದು ದಾನವೇ. ನಾನು ಕೇಳಿದ್ರೆ ಬೇಕಾದ್ದು ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಡುವುದಿಲ್ಲ ಅನ್ನುವುದಕ್ಕಾಗುವುದಿಲ್ಲ. ಇದನ್ನು ನನ್ನ ಪ್ರಾಬಲ್ಯವನ್ನೇ ದೌರ್ಬಲ್ಯವನ್ನಾಗಿ ಮಾಡಿ ಕಪಟದಿಂದ ಸೆಳೆದೇ ಅಲ್ಲ ದೇವೇಂದ್ರ. ಇಲ್ಲಿಯವರೆಗೆ ನನ್ನಲ್ಲಿ ಇತ್ತು, ಹೌದು, ನಿನ್ನಲ್ಲಿ ಇರಲಿಲ್ಲ, ಈಗ ನಿನ್ನಲ್ಲಿ ಉಂಟು. ಅಲ್ಲ, ನನ್ನಲ್ಲಿ ಇತ್ತು, ಹೆಚ್ಚಾಯ್ತು. ಅದೇ, ಅದು ಇದ್ದಿದ್ರೆ ಹೀಗೆ ಬರ್ತಿರ್ಲಿಲ್ಲ. ಅಲ್ಲ, ನಿನ್ನಲ್ಲಿ ಹೆಚ್ಚಾಯ್ತು ಅಂತ ನನ್ನಲ್ಲಿ ಹೆಚ್ಚು ಮಾಡಿ. ಆದ್ರೆ ಇವನಿಗೆ ಹೆಚ್ಚಾಯ್ತು ಅಂತ ಹೇಳ್ತಾರಲ್ಲ, ಕೊಟ್ಟದ್ದಕ್ಕೆ ಈ ಹೊತ್ತಿಗೂ ನನಗೆ ಪಶ್ಚಾತ್ತಾಪ ಇಲ್ಲ. ಅಲ್ಲಿಗೆ ಬಾ ನೀನು. ಆದ್ರೆ ಕೊಟ್ಟದ್ದನ್ನು ದಕ್ಕದ ಹಾಗೆ ಮಾಡುವುದು ಹೇಗೆ ಅಂತ ನನಗೆ ಗೊತ್ತುಂಟು. ನಾನು ಯಾರು? ಯಾರು ನಾನು? ಏನು ಏನು ಗೊತ್ತುಂಟ ನಿನಗೆ? ಸುರಪತಿ ಕೇಳೋ ನಾನು, ಸುರಪತಿ ಕೇಳೋ ನಾನು, ಉಳನನ್ನ ತರೆಯಲು ಬಂದೇನು, ಉಳನನ್ನ ತರೆಯಲು ಬಂದೇನು, ಭಟ್ಟುಗಳಿದ್ದಾರಲ್ಲ ಇವರು ದಿಕ್ಪಾಲಕರು ಅಂತ ಹೇಳಿದ್ರೆ ನಾನು ದೇವೇಂದ್ರ ಅಂತ ನಾನು ಹೇಳುದು ಬೇಡ. ಅಲ್ಲ, ಅರ್ಥ ಆಗಿದೆ, ಅರ್ಥ ಆಗಿದೆ. ನಾ ಸುರಪತಿ ಕೇಳೋ, ಅದು ನಿನ್ನ ಪ್ರಶ್ನೆಗೆ ಉತ್ತರ ಅಲ್ಲ, ಮೋಸ ಇಲ್ಲ ಅಂತ. ನಾ ಸುರಪತಿ ಹೌದಾ? ಮೋಸ ಇಲ್ಲ, ಮೋಸ ಇಲ್ಲ. ಎರಡು ಭಾವನೆಯಿಂದ ಇಲ್ಲ. ಮಾಯಾಭೂಸರಣೆ ನೀನು, ಮೋಸೋಪಾಯ ದುರಾತ್ಮಕನು ಅಲ್ವಾ? ಲೋಕವೇ ಮಾಯ. ಒಂದು ವಿಷಯ, ಕೊಡುವುದು ತೆಕ್ಕೊಳ್ಳುವುದು ಅಪಹರಿಸುವುದು ಎಂಬುದಿಲ್ಲ. ಅಲ್ಲ, ನನಗೆ ಆಗ ಯಾಕೆ ಅರ್ಥ ಆಗಲಿಲ್ಲ ಈ ಶೈಲಿ? ಅದೇ ಮಾಯೆ. ಇದು ನಿನ್ನಂಥವನೇ ಮಾತಾಡಬೇಕಷ್ಟೇ. ಅದು ಇಂದ್ರ, ಇಂದ್ರ ಮಾಯೆ, ಇಂದ್ರ ಜಾಲ ಮಾಯೆ. ನಾನು ಕೊಟ್ಟರೆ ಉಂಟು ಬೇರೆಯವರಿಗೆ. ಇಂದ್ರಿಯಗಳು ನನ್ನ ಅಧೀನ ಮಾತ್ರ ಅಲ್ಲ, ಇಂದ್ರಿಯ ಶಕ್ತಿಯನ್ನು ಅಪಪ್ರಯೋಗ ದುರುಪಯೋಗ ಮಾಡುವವರನ್ನು ನಿಯಂತ್ರಿಸುವುದಕ್ಕೆ ನನಗಿದೊಂದು ಉಪಾಯ. ಮತ್ತೊಂದು, ದೇವೇಂದ್ರನಿಗೆ ಹೇಳದೆ ಕೇಳದೆ ಎಲ್ಲಿವರೆಗೂ ಬರಬಹುದು? ಅಗ್ನಿ ಇರುವಲ್ಲಿ ಇಂದ್ರನಿಗೆ ಪ್ರವೇಶ ಇರುವುದರಿಂದ, ನಿನ್ನಲ್ಲಿ ಅಗ್ನಿ ಜೀವಂತ ಯಾಜ್ವಲ್ಯಮಾನವಾಗಿರುವುದರಿಂದ ನನ್ನ ಪ್ರವೇಶ ಉಂಟು. ಮಾತ್ರ ಅಲ್ಲ, ನಿನ್ನಲ್ಲಿರುವ ಒಂದು ಬಿರುಕನ್ನು ಬಳಸಿ ನಾನು ಅಪಹರಿಸುವುದಕ್ಕೆ ಬರಲಿ ಕಾರಣ ಏನು? ನೀನು ಇಂದ್ರ ಸೇನ, ಒಳಗೆ ಇಂದ್ರತ್ವದ ಬಯಕೆ ಉಂಟು, ಅಪೇಕ್ಷೆ ಉಂಟು, ನಮಗೆ ಹೋರಾಟವೂ ಆಗಿದೆ. ಯಜ್ಞದಲ್ಲಿ ಇಂದ್ರನು ಒಪ್ಪುತ್ತಿ, ವೈಯಕ್ತಿಕವಾಗಿ ವಿರೋಧಿಸ್ತಿ, ಎರಡೂ ಅಲ್ಲದೆ ಎರಡೂ ಆಗಿರುವ ನಾನು ವೇಷದಂತೆ ಕಾಣುವ ನನ್ನದೇ ಆದ ಬ್ರಾಹ್ಮಣ್ಯವನ್ನು ಬಳಸಿ ತಕ್ಕೊಂಡಿದ್ದೇನೆ. ನನ್ನನ್ನು ಸೋಲಿಸಲಿಕ್ಕೆ ಹಿಡಿದ ದಾರಿ ಇದು ಒಂದು. ಇದ ಶೂರರ ದುಡೆ ದುರದಿ, ಶೂರರ ದುಡೆ ದುರದಿ, ಜಯ ಬಂದೇ ಸಾರಿರಿ ಜಾತುರಿಯದಿ, ಜಯ ಬಂದೇ ಸಾರಿರಿ ಜಾತುರಿಯದಿ. ಪಾರಸ್ಪರಿಕವಾದ ಒಂದು ವಿರೋಧ ನಿಮಗೂ ನಮಗೂ ಉಂಟೆ, ಬಹುಕಾಲದಿಂದ ಉಂಟು. ಅದನ್ನು ಈಡೇರಿಸುವಲ್ಲಿ ಅಲ್ಲ, ವಿರೋಧಿಗಳನ್ನು ದಮನ ಮಾಡುವಲ್ಲಿ ನಾವು ಯಾವ ಮಾರ್ಗವನ್ನು ಅನುಸರಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಶೀಲದ ನಿರ್ಣಯವಾಗ್ತದೆ ದೇವೇಂದ್ರ. ಸುರ ಅಸುರ ವಿರೋಧ ಇದ್ದದ್ದೇ. ಶೂರನಾದಡೆ ಹೋರಾಟ ಮಾಡಿ ಗೆಲ್ಲುವ ಛಾತಿಯ ಇಚ್ಛೆಯ ಶಕ್ತಿಯ ಇದ್ರೆ ಅದು ನಿಜವಾದ ಹೋರಾಟಕ್ಕೊಂದು ರಂಗಭೂಮಿಯಾಗಿ ಯುದ್ಧಾಂಗಣವಾಗಿ ಒದಗಿ ಬಂದೀತು. ಆದರೆ ನಿನಗದಿಲ್ಲ, ನೀನು ಅಂತರಂಗದಲ್ಲಿ ಹೇಡಿದ್ದಿ, ಬಲಿಯನ್ನು ಗೆಲ್ಲಲಾರೆ. ಹಾಗಾದ್ರೆ ಏನು ಸೋಲಿಸಲಿಕ್ಕಾಗ್ತದಲ್ಲ ಉಪಾಯಾಂತರದಿಂದ? ಆದ್ದರಿಂದ ಈ ಕಪಟವನ್ನು ಬಳಸಿ ನನ್ನಲ್ಲಿರುವ ಗುಣವಿಶೇಷವನ್ನು ಸೆಳೆದು ನನ್ನನ್ನು ದುರ್ಬಲನ್ನಾಗಿಸಿ ಏನು ಸೋಲಿಸಿ ಏನು ಅಂತ ಆಲೋಚನೆ ಮಾಡಿದಿ ಅಂತಾದ್ರೆ ಪರ್ಯಾಯದಿಂದ ನೀನೇನಾಗಿದ್ದೀಯ ಅಂತ ಆಲೋಚನೆ ಮಾಡಲಿಲ್ಲ.
ಕೆಲವು ಸಲ ಇನ್ನೊಬ್ಬರನ್ನು ಕೆಸರ ಹೊಂಡಕ್ಕೆ ಬೀಳಿಸುವಲ್ಲಿ ಇವನ ಮೈಗೆ ಅವ ಮೆತ್ತಿಕೊಳ್ಳುವುದು ಎಷ್ಟು ಅಂತ ಗೊತ್ತಾಗೋದಿಲ್ಲ. ಬಲಿಯ ಶೀಲವನ್ನು ಸೆಳೆದಿದ್ದೇನೆ. ಸೆಳೆದಿಟ್ಟುಕೊಳ್ಳುವುದು ನಿನ್ನಲ್ಲಿ ಅಲ್ವಾ? ಹೌದು, ಶೀಲ ತೆಕ್ಕೊಳ್ಳಿಕ್ಕೆ ಆಗ್ತದೆ, ಅದಕ್ಕೂ ಸಾಮರ್ಥ್ಯ ಬೇಕು. ಅಲ್ಲ, ಅಲ್ಲಿ ಉಳಿದೀತ ಅಂತ ಇರುವುದು. ತೆಕ್ಕೊಳ್ಳಿಕ್ಕೆ ಆಗ್ತದ ಅಯ್ಯ? ತೆಕ್ಕೊಂಡದ್ದೆಲ್ಲ ಜೀರ್ಣ ಆಗ್ತದ? ಅಲ್ಲ, ಕೊಡ್ಲಿಕ್ಕೆ ಆಗ್ತದ ಅಂತ ಅದು ಕೊಡುವ ಯೋಚನೆ ಮಾಡ್ಬೇಕು. ಕೊಟ್ಟಾಯ್ತಲ್ಲ, ಬೇಡ ಅಂತ ಹೇಳಿದಾಗ ಆಯ್ತು. ಶೀಲ ನಿನ್ನಲ್ಲಿ ಇಟ್ಟುಕೊಳ್ಳಿಕ್ ಆಗ್ತದ? ಅದು ಅರ್ಹತೆ. ಅಲ್ಲ, ನನಗೆ ಇಟ್ಟುಕೊಳ್ಳಿಕ್ಕಲ್ಲ, ನಿನಗಿರಬಾರ್ದು ಅಂತಲೇ. ಪಡೆಯುವುದಕ್ಕೆ ಚೌರಿಯಾದಿ ಅನೇಕ ಮಾರ್ಗಗಳುಂಟು. ಇಟ್ಟುಕೊಳ್ಳುವುದಕ್ಕೆ ಯೋಗ್ಯತೆ ಬೇಕಾಗ್ತದೆ, ಅರ್ಹತೆ ಬೇಕಾಗ್ತದೆ. ರಂಧ್ರವುಳ್ಳ ಪಾತ್ರೆಯಲ್ಲಿ ಹೇಗೆ ಪವಿತ್ರವಾದ ಕ್ಷೀರ ಉಳಿಯಲಾರದ? ನಿನ್ನ ಸ್ವಾಧೀನದಲ್ಲಿ ಶೀಲ ಉಳಿದೀತೆ. ಆದರೂ ನೀನು ಕೊಟ್ಟ ಶೀಲ ನನಗೆ ದಕ್ಕುವುದಿಲ್ಲ ಅಂತ ನೀನು ಹೇಳುವುದೇ, ನೀವು ಕೊಟ್ಟದಕ್ಕೆ ಒಂದು ಮನಸ್ಸಿಲ್ಲದೆ ಕೊಟ್ಟು ಅದರ ಮೇಲೆ ಮೋಹ. ಹಾಗಾಗುವುದಿಲ್ಲ, ಹೊಂದದವಾದರೆ ಒಳಗಾಗ್ತಾರೆ ನಿನಗೆ. ನಾನು ಕೊಟ್ಟದ್ದು ಆಗ ಇದ್ದ ರೂಪಕ್ಕೆ, ಆಗ ನೀನೇನು ಅಂತ ತಿಳಿದುಕೊಟ್ಟದ್ದಲ್ಲ, ಈಗ ಗೊತ್ತಾಯ್ತಲ್ಲ, ಈಗ ಅರ್ಥ ಆಗಿದೆ. ಕೊಡಬಾರ್ದಿತ್ತು ಮೇಲೆ ಕೊಡಬಾರ್ದಿತ್ತು ಅಂತಲ್ಲ, ಕೊಟ್ಟದ್ದು ನಿನ್ನಲ್ಲಿ ಉಳಿಲಿಕ್ಕಿಲ್ಲ ಅಂತ. ಇದು ಶಾಪವೂ ಅಲ್ಲ, ಆದರೆ ಅನುಸರಿಸಿದ ವಿಧಾನದಿಂದ ಸ್ಫುಟವಾಗುತ್ತದೆ. ವಕ್ರ ಮಾರ್ಗವನ್ನು ಬಳಸಿ ಹೇಗೋ ಮಾಡಿ ತನಗೆ ಬೇಕಾದದ್ದನ್ನು ಪಡೆಯುತ್ತೇನೆ. ಇದು ಶೀಲ ಇಲ್ಲದವರ ವ್ಯವಹಾರ ಅಲ್ಲ, ದುಶ್ಶೀಲರ ವ್ಯವಹಾರ. ಅದನ್ನೇ ಮಾಡಿ ಪಡೆದೆ ಅಂತ ಹಿಗ್ಗಬೇಡ. ಒಂದು ವೇಳೆ ಸದ್ಯ ನಿನ್ನಲ್ಲಿ ಉಂಟು ಅಂತಾದರೂ ಇವತ್ತಲ್ಲ ನಾಳೆ ಅದು ಸೆಳೆಯಲ್ಪಟ್ಟಿತ್ತು ಅಂತ ತಿಳಿ. ಬಲೀಂದ್ರ, ಮೇಲಿಂದ ಮೇಲೆ ನೋಡುವಾಗ ಆಕ್ಷೇಪ ಸರಿ. ವೇಷ ಮಾಡಿ ಬಂದು ಮೋಸದ ಹಾಗೆ ಕಾಣುವ ರೀತಿಯಲ್ಲಿ ಶೀಲವನ್ನು ಪಡೆದು ವಕ್ರ ಮಾರ್ಗದಿಂದ ವಂಚನೆ ಮಾಡಿ ಪಡೆದದ್ದು ಸರಿಯೋ ಎಂಬ ಪ್ರಶ್ನೆ. ಶೂರನಾದರೆ ಧುರದಿ ಅಲ್ವಾ, ಮಾಡಬೇಕು ಗಂಡು, ಅದು ಹುತಾತ್ಮನಾಗುವ ದಾರಿ ಅಷ್ಟೇ. ನಾನು ಸಾಯ್ತೇನೆ ಅಂತ ಹಾಗಲ್ಲ, ಬಲವಂತರ ಮುಂದೆ ಏನು ಮಾಡ್ಬೇಕೆಂಬುದಕ್ಕೆ ಇದ್ದವನ ಸ್ಥಾನ ನೋಡ್ಬೇಕು. ಇದು ಪ್ರಭುತ್ವ ರಕ್ಷಣೆಯ ಪ್ರಶ್ನೆ. ಗೊತ್ತು, ಶುಕ್ರ ಶಿಷ್ಯ ನೀನು, ನಿನಗೆ ಇದು ಹೇಳಬೇಕಾಗಿ ಬಂದದ್ದು ಬೇಸರವೇ. ಶೀಲವನ್ನು ಕಳ್ಕೊಂಡಿದ್ರಲ್ಲಿ ಆ ಪ್ರಜ್ಞೆ ಹೋಗಿದೆ ನಿನ್ನಲ್ಲಿ. ಕಳ್ಳತನ ಅಂದ್ರೇನು, ಅಪಹಾರ ಅಂದ್ರೇನು, ಸುಳ್ಳು ಅಂದ್ರೆ ಏನು, ಇದು ಸಂದರ್ಭದ ಮೇಲೆ ಹೋಗ್ತದೆ. ಯಾವುದು ಸಕಲ ಭೂತಗಳಿಗೆ ಅತ್ಯಂತ ಹಿತಕರವೋ ಅದು ಸತ್ಯ ಅಲ್ಲ, ಅತಿ ಹೆಚ್ಚು ಜನರಿಗೆ ಅತಿ ಹೆಚ್ಚು ಒಳ್ಳೆಯದನ್ನು ಮಾಡುವುದು ಸತ್ಯ. ಯಾವುದು ಭೂತಗಳಿಗೆ ವಿರುದ್ಧವೋ ಅದು ಸುಳ್ಳು. ಇದು ಒಂದು ಕ್ರಮ. ಸುಳ್ಳು ಯಾರಿಗೆ ಯಾರು ಯಾವಾಗ ಹೇಳಬಹುದು ಅದಕ್ಕೂ ನಿರ್ಣಯ ಉಂಟು. ಮಣಿದವಳಿಗೆ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಬ್ರಾಹ್ಮಣನಾದವನು ಹೌದಾದರೆ ಆಶೀರ್ವಾದ ಮಾಡಬೇಕು. ಅವಳಿಗೆ ಆಗುವುದಿಲ್ಲ, ಒಂದೋ ಬಂಜೆ ಇಲ್ಲದರೆ ಮಕ್ಕಳನ್ನು ಪಡೆಯುವ ಯೋಗ ಇಲ್ಲದವಳು ಏನೋ ಇರಬಹುದು. ಇದಕ್ಕೇನು ಸಮಾಧಾನ ಆಶೀರ್ವಾದಕ್ಕೆ? ಇವ ಹೇಳಿ ಆಯ್ತಲ್ಲ ಕರ್ಮವೇ, ಮುಂದಿನ ಜನ್ಮದಲ್ಲಿ ಜನ್ಮಗಳಲ್ಲಿ ಎಂಟು ಸಲದಲ್ಲಿ ಎಂಟು ಮಕ್ಕಳು ಹುಟ್ಟಲು ಬಹುದು ಹೇಳಲಿಕ್ಕೆ ಬರುದಿಲ್ಲ ಅಲ್ಲ. ಬ್ರಾಹ್ಮಣ್ಯಕ್ಕೆ ಹೀಗೆಲ್ಲ ಅವಸ್ಥಾಂತರ ಬರುವಾಗ ಆಶೀರ್ವಾದಕ್ಕೂ ಅದೇ ಸ್ಥಿತಿ ಬಂದಿಲ್ಲ. ಅವಸ್ಥಾಂತರ ಅಲ್ಲ, ಅದು ಮೂಲವೇ ಹಾಗೆ. ಸುಳ್ಳು ಯಾವುದು, ಸತ್ಯ ಯಾವುದು? ಪೀಡಿಸುವುದಕ್ಕೆಂತ ಬಂದವರನ್ನು ಓಡಿಸುವುದಕ್ಕೆ ಹೋಗುವಾಗ ಕಳ್ಳರ ಆಶ್ರಯ ಪಡೆದರಂತೆ ಒಂದು ಕಡೆ, ಸತ್ಯ ಹೇಳಿದಂತೆ ಇಲ್ಲಿದ್ದಾರೆ ಅಂತ ಹೇಳಿದವನನ್ನು ನರಕಕ್ಕೆ ಕಳಿಸಿದ್ರು. ಮತ್ತಿಬ್ಬರು ತಪ್ಪಿಸಿಕೊಂಡು ಹೋದವರು ಅಲ್ಲಿದ್ದಾಗ ಸತ್ಯ ಹೇಳದಿದ್ದವನಿಗೆ ಏನಾಯಿತು ಅಂತಲೂ ಉಂಟು. ಪೀಡಿತನಾದವನಿಗೆ ಆಶ್ರಯ ಕೊಟ್ಟು ಹೇಳಿದಂತೆ ಯಾರು ಏನು ನನಗೊತ್ತಿಲ್ಲ ಅಂತ ದೊಡ್ಡ ಸತ್ಯವಾಯಿತಂತೆ ಅದು. ಹಾಗಾಗಿ ಸತ್ಯವು ಸುಳ್ಳಾಗ್ತದೆ, ಸುಳ್ಳು ಸತ್ಯವಾಗ್ತದೆ. ಇನ್ನೊಂದು, ಸತ್ಯ ಹೇಳದಿದ್ದರೆ ನಡೆಯುವುದಿಲ್ಲ ಕೆಲವು ವಿಷಯ. ಈಗ ಸುಲಭವಾಗಿ ಗೃಹಸ್ಥನಾದ ನಿನಗೂ ನನಗೂ ಸಂಬಂಧಪಟ್ಟದ್ದು ಹೇಳ್ತೇನೆ. ಒಂದು ಪ್ರಮಾಣದಲ್ಲಿ ತಂದೆ ತಾಯಂದಿರಲ್ಲಿ ಸುಳ್ಳು ಹೇಳದಿದ್ದರೆ ಆಗೋದಿಲ್ಲ. ಹೆಂಡತಿ ಹತ್ರ ಸುಳ್ಳು ಹೇಳದವ ಗಂಡನೇ, ಅದು ನಿರ್ಣಯವೇ.
ಅದಕ್ಕೆ ಮತ್ತೆ ಪ್ರಣಯದ ಸುಳ್ಳು ಅಂತ ಹೇಳ್ಬೋದು. ತಾಯಿಯಾದವಳು ಮಗುವನ್ನು ರಮಿಸುವುದಕ್ಕೆ ಹೇಳುವ ಪ್ರಸಿದ್ಧವಾದ ಸುಳ್ಳುಗಳೇ ಉಂಟು ಜಗತ್ತಿನಲ್ಲಿ. ಆದ್ದರಿಂದ ಸುಳ್ಳು ಸತ್ಯಗಳ ನಿರ್ಣಯ ಆಗಲ್ಲ. ನಾನು ಸುರಪತಿ ಕೇಳೋ ನಾನು ಅಂತ ಹೇಳಿದ್ದೆ, ಅದಕ್ಕೆ ದುಷ್ಟ ನಿಗ್ರಹಕ್ಕಾಗಿ ನಾನು ಮಾಡಿದ್ದು. ಈಗ 8 ದಿಕ್ಪಾಲಕರು ನಾನು ಸೇರಿ, ಉಳಿದ 7 ಜನ ನನ್ನ ಮನೆ ಕಾಯುವುದು. ಅವರು ಎಲ್ಲಿವರೆಗೆ ದಿಕ್ಕುಂಟು ಅಲ್ಲಿವರೆಗೆ ಕಾಯ್ತಾರೆ ಲೋಕಕ್ಕಾಗಿ. ಇಂದ್ರನ ಭೋಗ, ಇಂದ್ರನ ವಜ್ರ, ಇಂದ್ರನ ಶಕ್ತಿ ಲೋಕಕ್ಕಾಗಿರುವುದು. ಅದಕ್ಕೆ ಅಪಾಯ ಹುಟ್ಟಿಕೊಳ್ತದೆ ಅಂತ ಗೊತ್ತಾಗುವಾಗಲೇ ಹೊಡಿಬೇಕು. ಸಾಲ, ರೋಗ, ಶತ್ರು, ಈ ಮೂಲವನ್ನು ಮೂಲದಲ್ಲಿ ಚಿವುಟಬೇಕು. ವಿಶಾಲವಾದ ಅರ್ಥದಲ್ಲಿ ರಾಜನೀತಿ ಅಂತೆಯೂ ಪ್ರಭುತ್ವದ ರಕ್ಷಣೆಯಲ್ಲಿಯೂ ನನಗಿದು ಕೊಡಲ್ಪಟ್ಟ ಅಧಿಕಾರ. ಅಲ್ಲದೆ ನಾನು ತ್ರಿಮೂರ್ತಿಗಳಿಂದ ನೇಮಕ ಆದವ, ಅಲ್ಲದೆ ಅಧಿಕಾರ ಇದ್ದ ನಿನಗೂ, ನಿಮ್ಮಲ್ಲಿ ನಡೆದಿರ್ಬೋದು ಗೊತ್ತಿಲ್ಲ, ಸ್ಪರ್ಧೆ ಇದ್ದರೆ ರಾಕ್ಷಸರಲ್ಲೂ ಸ್ಪರ್ಧೆಯನ್ನು ವಸಕ್ಕೆ ಹಾಕುವುದಕ್ಕೆ ನಡೆದಿದೆ. ನಾನು ಅದನ್ನು ಕ್ಷಮ್ಯ ಅಂತ ಹೇಳೋದು ಮಾತ್ರ ಅಲ್ಲ, ನನ್ನದು ಧಾರಾಳವಾದ ನೈತಿಕ ಬೆಂಬಲವು ಅದಕ್ಕುಂಟು. ಭೌತಿಕವಾಗಿಲ್ಲ, ನೀವೇನಾದರೂ ಮಾಡಿಕೊಳ್ಳಿ. ಹಾಗಾಗಿ ರಾಜನಿಗೆ ಯಾವುದು ಸತ್ಯವಾದು, ಬ್ರಾಹ್ಮಣನಿಗಲ್ಲ. ಬ್ರಾಹ್ಮಣನಿಗೆ ಯಾವುದು ಸತ್ಯ? ವ್ಯಾಪಾರ. ಸುಳ್ಳು ಹೇಳದಿದ್ದರೆ ವ್ಯಾಪಾರ ಉಂಟ? ವ್ಯಾಪಾರವೇ ಸುಳ್ಳು ಅಂತಲ್ಲ, ಅದರ ಒಂದು ಭಾಗ ಅದು. ಸೇವೆಯಲ್ಲಿಯೂ ಹೇಳ್ಬೋದು, ಸಂದರ್ಭ ಉಂಟು. ದೇಶಕಾಲ ಪಾತ್ರ ಪರಿಸ್ಥಿತಿಗಳ ಮೇಲೆ ಸುಳ್ಳು ಸತ್ಯಗಳನ್ನು ನಿರ್ಣಯಿಸಬೇಕಾಗ್ತದೆ. ಮುಗ್ಧವಾಗಿ ಸತ್ಯ ಅಂದರೆ ಸುಳ್ಳು, 2 2 4 4 4 8 ಆಗುವುದಿಲ್ಲ. ಕೆಲವು ಸಲ 4 4 14 8 8 18 ಮಾಡಬೇಕಾಗ್ತದೆ. ನಾನು ಇಂದ್ರನಾಗಿ ಅದನ್ನು ಮಾಡಿದ್ದೇನೆ. ಶತ್ರು ನಿಗ್ರಹಕ್ಕೆ ಇನ್ನೂ ಮಾಡಿಸ್ತೇನೆ. ಮೌಲ್ಯ ನಿಷ್ಕರ್ಷೆಗೆ ಸರಳವಾದ ವ್ಯಾಖ್ಯಾನ ಬೇಕು. ಯಾಕೆ? ಪ್ರಪಂಚದಲ್ಲಿ ಎಲ್ಲರೂ ಅನುಸರಿಸಬೇಕು ಎಂಬುದಕ್ಕೆ. ಹೌದು. ಅದನ್ನು ಗೊಂದಲಕ್ಕೆ ಹಾಕಿ ಅನೇಕ ಬಣ್ಣಗಳನ್ನು ತೋರಿಸಿದರೆ ಸ್ಪಷ್ಟವಾಗಿ ಕಾಣುವುದಕ್ಕಾಗದೇ ಇದ್ದದ್ರಿಂದ ಜನರು ನಾನಾ ಕಪಟಗಳನ್ನೇ ಅನುಸರಿಸುವುದಕ್ಕೆ ತೊಡಗುತ್ತಾರೆ. ಅಂತಹ ಆಪತ್ತನ್ನು ಪ್ರಭುತ್ವ ಉಂಟು ಅನ್ನುವ ನೀನು ಎಣಿಸಬೇಕಿತ್ತು. ನೀನೇ ಒಂದು ಮೇಲ್ಪಂಕ್ತಿಯಾಗಿ ನಿಂತವ ಬೇಡದೇ ಇದ್ದದ್ದಕ್ಕೆ. ಅನೇಕ ಮಾಡಿದ್ದೆ, ಆ ಕಥೆಗಳನ್ನೆಲ್ಲ ನಾ ಹೇಳುವುದಿಲ್ಲ. ಕೇಳುವ ಕೇಳುವ ಅಲ್ಲ, ನಾ ಕತೆ ಹೇಳುವುದೇ ಇಲ್ಲ ನಿನಗೆ. ಯಾಕೆ? ನಿನ್ನಲ್ಲಿ ಹೇಳಿ ಪ್ರಯೋಜನ ಇಲ್ಲ, ಅದಕ್ಕೆಲ್ಲ ಸಮರ್ಥನೆ ಕಟ್ಟಿಕೊಂಡೇ ಬಂದಿದ್ದೆ. ಆದ್ರಿಂದ ದುರ್ಬುದ್ಧಿ ಮಾಡಿದ್ದೆಲ್ಲ ಯಾಕೆ? ಲೋಕದ ಹಿತಕ್ಕೆ ಅಂದುಬಿಟ್ರೆ ನಿಮ್ಮಂಥವರಿಗೆ ನಡೆಯುತ್ತದೆ. ಆದರೆ ಕಷ್ಟಪಟ್ಟು ಜೀವನದಲ್ಲಿ ಸಾಧನೆ ಮಾಡಿ ಮೇಲೆ ಬಂದವರಲ್ಲಿ ಒಳ್ಳೇದುಂಟು ಅಂತ ಆದ್ರೆ ತೆಗಿಲಿಕ್ಕೆ ಬಂದಿಯಲ್ಲ. ನಾನು ಯಾರಿಗೆ ಹಾಗೆ ಮಾಡಿದ್ದೇನೋ ಅವರನ್ನೆಲ್ಲ ಸ್ಥಾನ ಕೊಟ್ಟಿದ್ದೇನೆ. ಅದೇ ತಪ್ಪು. ನಮ್ಮ ವಿರೋಧ ಪಕ್ಷ ನಮ್ಮ ಒಟ್ಟಿಗೆ ಬಂದ್ರೆ ನಾವು ಒಂದೊಂದು ಸ್ವಲ್ಪ ಸ್ವಲ್ಪ ಕೊಡುತ್ತೇವೆ. ಪ್ರತಿಪಕ್ಷವನ್ನು ಒಡೆಯುವುದಕ್ಕೆ ಇಂತಹ ತಂತ್ರಗಾರಿಕೆಯನ್ನು ಅನುಸರಿಸುವ ನೀನು ಅಲ್ಲ, ಪ್ರತಿಪಕ್ಷವನ್ನು ಒಡೆಯುವುದಲ್ಲ, ಅದು ದೇಶದ ಉದ್ದಾರಕ್ಕಾಗಿ. ಹೀಗೆ ಮಾಡಲ್ಲ, ನೀ ಸ್ವರ್ಗದಲ್ಲಿ ಸ್ಥಿರವಾಗಿರಕೂಡದು, ಅಲ್ಲಿಂದ ಬೀಳುವ ಹಾಗೆ ಹೊಡೆಯುತ್ತಾನೆ ನೋಡುವ. ಶೀಲ ಕಳ್ಕೊಂಡು, ಶೀಲ ಕೊಟ್ಟು ಹೊಣೆಗಾರಿಕೆ ಉಂಟ ನಿನಗೆ, ನನ್ನನ್ನು ಬೈತಿ ತೆಗೆದು ಮಾಸದ ಹೊಡೆದಿದ್ದೇನೆ ನೋಡಿ. ಶಿರವನ್ನೆಗಾಗುತ್ತ ಮೆಲ್ಲನೆ ತೆರಳಿದ ನೆಲ್ಲಿಗೆ ಸುರಪತಿಯನ್ನು ತನ್ನಾದೆ ಪರಿಕಿಸಿ ಕಾಣದೆ ಮನದೋಳ ಕರಗುತ್ತ ಎಚ್ಚರವಾದ ಮೇಲೆ ಗೊತ್ತಾಯಿತು ಇಂದ್ರ ಹೊಡೆದಿದ್ದ, ನಾ ಪ್ರಜ್ಞಾಶೂನ್ಯನಾಗಿ ಬಿದ್ದಿದ್ದೆ ಅಂತ. ಯಾಕೆ ಈ ಪರಿಭವ ನನ್ನ ಪಾಲಿಗೆ ಪ್ರಾಪ್ತಿಸಿತು? ಧರ್ಮಭ್ರಷ್ಟನಾದೇನೆ, ಶೀಲವನ್ನು ಕಳ್ಕೊಂಡೇನೆ. ಅದಕ್ಕೆ ಕಾರಣವಾದದ್ದು ಇಂದ್ರನ ತಂತ್ರವೆಂದು ಭಾವಿಸೋಣ. ಆದರೆ ಆಮೇಲೆ ನಡೆದ ಯುದ್ಧದಲ್ಲಿ ಸೋಲಾಯ್ತಲ್ಲ, ಶ್ರೀಹರಿಯ ಕಾರುಣ್ಯವನ್ನೇ ನಾ ಕಳ್ಕೊಂಡಿರಬೇಕು. ಅಜ್ಜ ಪ್ರಹ್ಲಾದನಿಂದ ಬೋಧಿಸಲ್ಪಟ್ಟು ಶ್ರೀಹರಿಯನ್ನು ಒಲಿಸುವುದೇ ಜೀವನದಲ್ಲಿ ಪರಮ ಲಕ್ಷ್ಯವಾಗಿರಬೇಕು ಮಗು ಎಂಬುದನ್ನು ಆಧರಿಸಿ ಭಕ್ತಿ ಪುರಸ್ಸರವಾಗಿ ಆರಾಧಿಸ್ತಾ ಬಂದವ. ಈ ಹೊತ್ತು ಹೀಗೆ ಬಿದ್ದೆ ಅಂತಾದರೆ
ನಮ್ಮವರೆಲ್ಲ ಏನು ಭಾವಿಸ್ತಾರೆ, ಲೋಕ ಏನು ತಿಳಿಯುತ್ತದೆ, ಇದರ ಬಗ್ಗೆ ನಾಯಕನಾಗಿ ನಾನು ಚಿಂತಿಸಬೇಕಾಗಿ ಬಂತಲ್ಲ. ಹರಿಯೇ, ನೀವೆಲ್ಲ ದುಷ್ಟರಿದ್ದೀರಿ ಅಂತ ನಮ್ಮ ಸಮೂಹಕ್ಕೆ, ಸಮೂಹವನ್ನೇ ಲೋಕವು ದೂರೀಕರಿಸಿದ ಕಾಲಕ್ಕೆ ಇಲ್ಲ, ನಮ್ಮಲ್ಲಿಯೂ ಸಜ್ಜನಿಕೆ ಉಂಟು, ಧರ್ಮ ಉಂಟು, ಶೀಲ ಉಂಟು, ಹೀಗೆ ಅಂತ ತೋರಿಸುವುದಕ್ಕೆ ನಮ್ಮಜ್ಜ ಪ್ರಹ್ಲಾದನಿಂದ ತೊಡಗಿ ನಾವು ಪ್ರಯತ್ನ ಮಾಡ್ತಾ ಬಂದವರು. ಒಂದು ಹಂತದಲ್ಲಿ ನಮ್ಮಲ್ಲಿಯೂ ಉತ್ತಮಿಕೆ ಉಂಟು ಅಂತ ತೋರಿಸುವುದಕ್ಕೆ ಸಾಧ್ಯ ಆಯಿತು. ಆದರೆ ಈಗ ಈ ಪರಾಭವ, ಸುಮನಸರೆಂದು ಕರೆಯಲ್ಪಟ್ಟ ದೇವತೆಗಳು ನಮ್ಮಲ್ಲಿಯೂ ಧಾರ್ಮಿಕತೆ ಬೆಳೆಯಕೂಡದು ಅಂತ ಮಾಡ್ತಾರೆ ಅಂತಾದರೆ, ಒಂದು ಸಮೂಹದಲ್ಲಿ ನಾವು ಜಾಗೃತರಾಗಬೇಕು, ನಾವು ಏಳಿಗೆಯನ್ನು ಹೊಂದಬೇಕು ಅನ್ನೋ ಭಾವವನ್ನೇ ಚಿವುಟಿ ಹಾಕುವಷ್ಟು ಪ್ರಾಬಲ್ಯ ಅವರಲ್ಲಿ ಉಂಟು ಅಂತಾದರೆ ಇದಲ್ವ ಜನಾಂಗ ದ್ವೇಷ? ಇದಕ್ಕೆ ಉತ್ತರ ಏನು? ಅಬ್ಬಾ, ಈ ಸೋಲಿನಿಂದ ಚೇತರಿಸಿಕೊಳ್ಳುವುದಕ್ಕೆ ಬಹುಶಃ ನನ್ನ ಜೀವಮಾನದಲ್ಲಿ ಸಾಧ್ಯವಾಗಲಿಕ್ಕಿಲ್ಲ ಅಂತ ತೋರ್ತದೆ. ಹರಿ ನಾರಾಯಣ, ಮುಕುಂದ, ಮಾಧವ, ಏನು ಸ್ಥಿತಿಯನ್ನು ತಂದೆ, ಏನು ಸ್ಥಿತಿಯನ್ನು? ಎಂತೂ ಚಿಂತಾಂಬುದಿಯೊಳಾಳು ಕುಂದೆ ಮೌನದೊಳಿರಲು ಶುಕ್ರನು, ಕುಂದಿ ಮೌನದೊಳಿರಲು ಶುಕ್ರನು ಬಂದು ತನು ಪರೀಕ್ಷಿಸುತ್ತಲು ವಂದಿಸಿ, ಶುಕ್ರನು ಬಂದು ತನು ಪರೀಕ್ಷಿಸುತ್ತಲು ವಂದಿಸಿ ಹರಸುತ ಕ್ಷಣದಿ ಚಕ್ರವರ್ತಿ ಕುಸಿದು ಬಿದ್ದನೆ. ಮಧ್ಯಾಹ್ನವಷ್ಟೇ ಅವನ ಆಸ್ಥಾನದಿಂದ ಹೊರಟು ಬಂದವ ನಾನು. ಅವಸರದಲ್ಲಿ ಸ್ನಾನ ಮಾಡಿ ಜಪವೆಂಬುದನ್ನು ಶಾಸ್ತ್ರಕ್ಕೆ ಮಾಡಿ ಕ್ರಮದಂತೆ ನಿಧಾನವಾಗಿ ಊಟ ಮಾಡಿ ಒಂದು ಸ್ವಲ್ಪ ಮಲಗಿದ್ದೇನೆ. ಕಣ್ಣಡ್ಡ ಹೋಗಿದೆಯತ್ತೆ. ಆಗ ಆಚಾರ್ಯರೇ, ಗುರುಗಳ ಚಕ್ರವರ್ತಿಗಳು ಬಿದ್ದಿದ್ದಾರೆ, ಓಡಿ ಬಂದದ್ದು ನಾನು ಇಲ್ಲಿಗೆ. ಇದು ಸ್ಥಿತಿ ವಿಪರೀತ ಆಗಿದೆ. ಈ ರೀತಿಯಲ್ಲಿ ನಮ್ಮ ಭೂಪತಿಯನ್ನು ಈವರೆಗೆ ಕಂಡದ್ದೇ ಇಲ್ಲ ನಾನು. ಎಂಥದ್ದಿದು, ಮುಖದ ಚರ್ಯೆಯೇ ಬದಲಾಗಿ ಹೋಗಿದೆ. ಯಾವತ್ತೂ ಕಾಣುವಂತಹ ತೇಜಸ್ಸೇ ಕಾಣ್ತಾ ಇಲ್ಲ. ಏನಾಗಿ ಹೋಯಿತಪ್ಪ ಅಷ್ಟು ಪಕ್ಕನೆ? ಬಹಳ ಚೆನ್ನಾಗಿದ್ದ, ಮಧ್ಯಾಹ್ನದವರೆಗೆ ಕಟ್ಟಿಮುಟ್ಟಾಗಿದ್ದ, ಮಾತನಾಡಿ ಬಂದದ್ದಲ್ವ? ಹೇಳಲಿಕ್ಕಾಗುವುದಿಲ್ಲ ಮನುಷ್ಯರ ಸ್ಥಿತಿ. ಕಂಡು ಮಾತನಾಡಿ ಬಂದಿರ್ತೇವೆ, ಮನೆಗೆ ನಾವು ಮುಟ್ಟುವ ಮೊದಲು ಸುದ್ದಿಯನ್ನು ಬರ್ತದೆ. ಆತಂಕದಿಂದ ನಾನು ಓಡಿ ಬಂದದ್ದು. ಎಲ್ಲ ಸ್ವಲ್ಪ ಬದಿಗೆ ದೂರ ದೂರ ಸರಿರಿ. ನೀರೆಲ್ಲ ಚಿಮುಕಿಸಿದ್ದಾರೆ. ಮೆಲ್ಲಗೆ ಕಣ್ಣು ಬಿಟ್ಟು ಪಿಳಿ ಪಿಳಿ ನೋಡುವಾಗ ಮುಂಭಾಗದಲ್ಲಿ ನಾನು ಕಂಡುಕೊಂಡೆ ಅಲ್ಲ, ನಾನೇ ಇಷ್ಟೆಲ್ಲ ಮಾಡಿದ್ದು ಅಂತ ತಿಳ್ಕೊಳ್ತಾನೆ. ಗುರುಗಳೇ, ನಮಸ್ಕರಿಸ್ತಾ ಇದ್ದೇನೆ. ಆಗಲಿ, ಆದರೆ ನಿನಗೆ ಆಶೀರ್ವಾದದ ವಾಕ್ಯ ಹೇಳುವುದಕ್ಕೂ ವ್ಯವಧಾನ ಇಲ್ಲ. ತಲೆ ಎತ್ತುವ ಅಂತ ಕಾಣುವಾಗ ತಲೆ ತಗ್ಗಿಸುವ ಹಾಗಾಗಿ ಹೋಯ್ತು ಗುರುಗಳೇ, ನೀವೆದುರು ಬಂದ್ರಿ. ಹಾಗಾದ್ರೆ ತಲೆ ತಗ್ಗಿಸಿದ್ದು ನಮಸ್ಕರಿಸುವುದಕ್ಕಲ್ಲ, ಶಕ್ತಿ ಇಲ್ಲದೆ. ಆಶೀರ್ವಾದ ನಾನು ಮಾಡದೇ ಇದ್ದದ್ದು ಒಳ್ಳೆಯದಾಯಿತು. ಶಕ್ತಿ ಇಲ್ಲದೆ ತಲೆ, ಮತ್ತೆ ಬೆಳಕ್ಕೆ ಕ್ರಮದಂತೆ ಆಗಿದೆಯಲ್ಲ. ಹೌದು, ಆದ್ರೆ ಇಂದ್ರಸೇನ, ನಿನಗೆ ಆತಂಕ ಆಯಿತು ಅಂತಾದರೆ ಅದು ಪರ್ಯಾಯವಾಗಿ ನನಗೆ ಬಂದ ಆತಂಕವೂ ಹೌದಷ್ಟೇ. ನಿಜ, ನೀ ಬೆಳಗ್ಗೆ ಅಲ್ವೋ ನಾನು ಕ್ರಮದಂತೆ ಆಸ್ಥಾನದಲ್ಲಿದ್ದು ಎಲ್ಲ ವ್ಯವಹಾರ ಮುಗಿಸಿ ಹಾಗಾದ್ರೆ ಇನ್ನು ಮಧ್ಯಾಹ್ನದ ದಿನಚರ್ಯೆಗೆ ಹೊರಡ್ತೇನೆ ಅಂತ ನಾನು ಹೋದವ. ಹೌದು ಅಂತ ಕಾಣ್ತದೆ. ಅಕ್ಕೋ, ಅದು ಕೂಡ ನಿನಗೆ ಈ ಹೊತ್ತು ಸರಿಯಾಗಿ ನೆನಪಿಲ್ಲ. ಸ್ಮೃತಿಯನ್ನೇ ಕಳ್ಕೊಂಡಿದ್ದೇನೆ ಸ್ವಾಮಿ. ಇಂತಹ ಸ್ಥಿತಿ ಒಬ್ಬನಿಗೆ ಬರ್ತದೆ ಅಂತಾದರೆ ದೊಡ್ಡದಾದಂತಹ ಆಘಾತವೇ ಆಗಿರಬೇಕಲ್ಲ. ಕೊಳದಲ್ಲಿ ಅರಳಿರಬೇಕಾದಂತಹ ಕಮಲ ಕೊಳದಲ್ಲೇ ಇದ್ರೆ ಯಾವ ಕಾಲಕ್ಕೂ ಅದು ಬಾಡುವುದಕ್ಕಿಲ್ಲ. ದೊಡ್ಡ ಆಘಾತವಲ್ಲ, ದೊಡ್ಡವರು ಮಾಡಿದ ಆಘಾತ. ಹಾಗೆ ಆಘಾತ ಆಯಿತು ಅಂತಾದ್ರೆ ಯಾವ ಕೊಳ ಆಶ್ರಯವಾಗಿತ್ತೋ ಆ ಕೊಳದಲ್ಲೇ ಅದು ಮುಳುಗುವ ಹಾಗಾಗುತ್ತದೆ. ಈಗ ನಿನ್ನನ್ನು ಆ ಅಂಬುಧಿಯಲ್ಲಿ ಮುಳುಗಿದಂತೆ ನಾನು ಕಾಣ್ತಾ ಇದ್ದೇನೆ.
ಚಿಂತೆ ನಿನ್ನನ್ನು ಆವರಿಸಿದೆ ಬಲಿ. ಹೌದು ಸ್ವಾಮಿ, ನಿನ್ನ ಗುರು ನಾನು. ನೀನು ಕೆಳಗೆ ಬಿದ್ದಾಗ ಎಲ್ಲ ಎತ್ತಿ ಹಿಡಿಯುವುದಕ್ಕಿದ್ದವ ನಾನು. ನನಗೆ ನಿತ್ಯ ನಿನ್ನ ಕುರಿತಾದಂತಹ ಚಿಂತನೆಯಲ್ವೇ? ಹೌದು ಸ್ವಾಮಿ. ನೀನಿಷ್ಟು ದುಃಖದಲ್ಲಿ ಇದ್ದೀ ಅಂತಾದ್ರೆ ಅದು ಏನು ಅಂತ ನಾನು ತಿಳ್ಕೊಳ್ಳದೆ ಮುಂದಿನ ದಾರಿಯನ್ನಾದರೂ ನಾನು ಯೋಚನೆ ಮಾಡುವುದು ಹೇಗೆ? ಅದರಿಂದ ಹೇಳು, ಏನಾಗಿ ಹೋಯಿತು? ಅಷ್ಟೂ ಪಕ್ಕನೆ ಅಂತಹ ಅನಾಹುತ ಏನು ಬಂತು? ಏನು ಆಘಾತ? ಯಾರಿಂದ ಹೇಳು ಬಲಿ? ಗುರುವರ್ಯ, ವಸುದೇ ಭಾರಕ ನಾನು ಬಾಳಿರ್ತರೇ ನಲು, ವಸುದೇ ಭಾರಕ ನಾನು ಬಾಳಿರ್ತರೇ ನಲು, ಉಷನ ಬೆಳೆದ ಬಿಡು ವ್ಯಥೆಯ, ಉಷನ ಬೆಳೆದ ಬಿಡು ವ್ಯಥೆಯ, ಅಸಮ ವಿಕ್ರಮಿ ವಿಶ್ವಜಿತು ಮಖ ಸ್ವಾಮಿ. ಇಂದ್ರಸೇನ, ಯಾರು ಇಂಥದ್ದನ್ನು ಮಾಡುವುದಕ್ಕಿಲ್ಲ ಅಂತ ಎಣಿಸಿದನೋ ಅವರೇ ಮಾಡಿಬಿಟ್ರು. ಏನಾಗಿ ಹೋಯ್ತು? ಅಲ್ಲ, ಅಂಥದ್ದನ್ನು ಮಾಡುವುದಕ್ಕೆ ಅವಕಾಶ ಇರುವುದು ಅವರಿಗೆ ತಾನೇ. ಇಂಥದ್ದನ್ನೊಬ್ಬ ಮಾಡುವುದಿಲ್ಲ ಅಂತ ಎಣಿಸಿದಾಗಲೇ ಅವನಿಗೆ ಮಾಡುವುದಕ್ಕೆ ಅನುಕೂಲ ಬರುವುದು. ಇದು ಒಗಟಾಗಿ ಮಾತಾಡ್ತಾ ಸ್ವರ್ಗವನ್ನು ಅಂದ್ರೆ ಎಂಥದ್ದು ಮಾಡಿತ್ತು ಯಾರು? ಸ್ವರ್ಗವನ್ನು ಆಳುತ್ತಿರುವ ಇಂದ್ರ ನನ್ನ ಕುರಿತಾಗಿ ಮತ್ಸರಗೊಂಡು ಬ್ರಾಹ್ಮಣ್ಯದ ಆಚ್ಛಾದನದೊಂದಿಗೆ ಸಭಾಸ್ಥಾನಕ್ಕೆ ಬಂದ. ಬ್ರಾಹ್ಮಣ್ಯಕ್ಕೊಂದು ಮರ್ಯಾದೆ ಕೊಡಬೇಕಾದ್ದು ನನಗೆ ಧರ್ಮ. ಹೌದು, ಏನು ಬೇಕು ಅಂತ ಕೇಳಿದರೆ ಕೇಳಿದ್ದು ಕೊಡ್ತೀಯ? ಕೊಡ್ತೇನೆ. ನಿನ್ನ ಧರ್ಮ ಗುಣವನ್ನು ಕೊಡು ಅಂತಂದ ಇಂದ್ರ. ಇಂದ್ರ ಕೊಡುವುದಕ್ಕಾಗ್ತದೋ ಅಂತ ಬ್ರಾಹ್ಮಣ್ಯದ ಎದುರು ನಾನು ಜಿಜ್ಞಾಸೆ ಮಾಡುವುದಕ್ಕಿಲ್ವಲ್ಲ? ಅಯ್ಯೋ, ನೀನು ಬ್ರಾಹ್ಮಣ ಪ್ರಿಯ ಅಲ್ವಾ? ನಮ್ಮ ಭೃಗುವಂಶೀಯ ಬ್ರಾಹ್ಮಣರು ಬೆಳೆಯುತ್ತಾ ಇರುವುದೇ ನಿನ್ನಿಂದಲೇ ಅಲ್ವೇ? ಕೊಟ್ಟೆ. ಕೊಟ್ಟಲಿಗೆ ನಾನು ಆ ಧರ್ಮಗುಣವೇ ನೆಲೆಯಾಗಿ ಏನನ್ನೆಲ್ಲ ಹೊಂದಿದ್ದನು ಅಂತಹ ಭಾಗ್ಯ ಲಕ್ಷ್ಮಿಯರೆಲ್ಲ ಹೊರಟು. ಓ, ನಿನ್ನ ಮೈಯ ಕಾಂತಿಯು ಹೊರಟು ಹೋಗುವುದಕ್ಕೆ ಕಾರಣ ಅದು. ದರಿದ್ರನಾದೆ ಮೈ. ಈ ಘಟನೆಯನ್ನು ನೀನು ಯಾರು ಮಾಡುವುದಿಲ್ಲ ಅಂತ ಎಣಿಸಿದ್ದೇನೋ ಅಂತಹವನಿಂದಾಯಿತು ಅಂತ ಹೇಳುತ್ತಿ. ಹೌದು, ಆ ವಾಕ್ಯವೇ ತಪ್ಪಲ್ವ ಇಂದ್ರನ ಬಗ್ಗೆ? ಇಂದ್ರ ಮಾಡುವುದೇ ಇದನ್ನಲ್ವ, ಅಷ್ಟು ಗೊತ್ತಿಲ್ವ ನಿನಗೆ? ಆದರೆ ಬಂದವನು ಇಂದ್ರನ ಹಾಗೆ ಬಂದಿರಲಿಲ್ಲ ಸ್ವಾಮಿ. ಆ ಬ್ರಾಹ್ಮಣನಂತೆ ಬಂದ. ವಂಚನೆ ಮಾಡಬೇಕು ಅಂತಂದರೆ ನೇರ ಬಂದ ಅಂತ ಅಂದರೆ ವಂಚನೆ ಆಗ್ತದೋ ಹೇಳು? ನೀನು ಅವ ಕೇಳಿದ್ದನ್ನು ಕೊಡುವುದಕ್ಕಾದರೆ ಸಾಧ್ಯ ಆಗ್ತದೋ? ವಂಚನೆಗೆ ತನ್ನ ರೂಪವನ್ನು ಬದಲಾಯಿಸುವುದೇ ಇರುವಂತಹ ದಾರಿ, ಅದು ಇಂದ್ರನಿಗೆ ಹೊಸತೇನಲ್ವಲ್ಲ? ನಮಗೆ ಗೊತ್ತಿಲ್ವಲ್ಲ. ಯಾತ್ ಆಕೋ ತೊಂದರೆ ಆದದ್ದು? ನಾವು ಬ್ರಾಹ್ಮಣ್ಯಕ್ಕೆ ಕೊಡುವ ಗೌರವದಿಂದಲಾಗಿ ಅದು ವೇಷವಾದರೂ ನಾವು ಸ್ವೀಕಾರ್ಯ ಅಂತ ಭಾವಿಸ್ತೇವೆ. ಆದ್ದರಿಂದಲೇ ಪ್ರಪಂಚದಲ್ಲಿ ಬ್ರಾಹ್ಮಣರು ತುಂಬ ಎಚ್ಚರದಿಂದ ಇರಬೇಕು ಅಂತ ಹೇಳೋದು. ಉಳಿದವರು ಏನೇ ಮಾಡಿ ಬ್ರಾಹ್ಮಣ ಮಾಡುವ ಹಾಗಿಲ್ಲ. ಹೌದು, ಆ ಎಚ್ಚರದಲ್ಲಿರಬೇಕಾದಂತಹ ಬ್ರಾಹ್ಮಣ ನಾನು ಆ ಹೊತ್ತಿಗೆ ಇಲ್ಲಿ ಇಲ್ಲದೆ ಹೋದದ್ದು. ಏನೋ ವಿದ್ಯ ವೈಪರೀತ್ಯವೋ ಏನೋ. ಅಲ್ಲ, ನಿದ್ದೆ ಆ ಹೊತ್ತಿಗೆ ಮಾಡಿದ್ದೇನೆ ಅಂತಲ್ಲ. ಅಲ್ಲಪ್ಪ, ಆದರೆ ಇಂದ್ರ ಹಾಗೆ ಮಾಡುವುದು ಮಾಡಿದ್ದಾನೆ ಎನ್ನುವುದರಲ್ಲಿ ಏನೂ ಹೊಸತಿಲ್ಲ. ಯಾಕಿಲ್ಲ ಗೊತ್ತುಂಟೋ? ಇಂದ್ರ ತಂತ್ರ ಅದುವೇ ಅಲ್ವೇ? ತನ್ನ ಶತ್ರುವಾದವನನ್ನು ಮಣಿಸಬೇಕು ಅಂತಾದರೆ ದಾರಿಗಳನ್ನು ಹುಡುಕಬಹುದು, ಲಕ್ಷ್ಯ ಮಾತ್ರ ನಮ್ಮದು ನೇರವಾಗಿರಬೇಕು. ಇಂದ್ರ ಮೋಸ ಮಾಡಿದ ನನ್ನಿಂದ ಪಡೆದ ಎಂಬುದಕ್ಕೆ ಖಿನ್ನತೆ ಅಲ್ಲ ಸ್ವಾಮಿ. ಅವನಲ್ಲಿ ಇಲ್ಲ ದಾರಿದ್ರೆ ಉಂಟು ಅಂತ ತೋರಿಸಿಬಿಟ್ನಲ್ಲ. ಅದು ಅವನಲ್ಲಿ ದಾರಿದ್ರೆ ನನಗಿಂತ ಇಂದ್ರ ಬಡವ ಅಂತಾಯ್ತಲ್ಲ. ಅದು ಎಷ್ಟೇ ಆದರೂ ಕೂಡ ಅದರಿಂದ ಅವನಿಗೆ ಯಾವ ಅವಮಾನವೂ ಕೂಡ ಆಗುವುದಿಲ್ಲ. ಆದರೆ ಅವನಿಗೆ ಆಗಬೇಕಾದದ್ದೇನು? ಏನು? ಅದು ನಿನ್ನಲ್ಲಿ ಇರಬಾರದು ಎನ್ನುವುದಷ್ಟೇ ಅವನ ಉದ್ದೇಶ. ಸರಿ, ಆದರೆ ಒಂದು ಸತ್ಯ ಪ್ರಮಾಣೀಕೃತವಾಯಿತು. ಏನು? ಬಲಿಯಲ್ಲೇ ಅದು ಈವರೆಗೆ ಧಾರಾಳವಾಗಿ ಇತ್ತು ಅಂತ ಆಯ್ತೋ ಅಲ್ವೋ? ಮಾತ್ರ ಅಲ್ಲ ಸ್ವಾಮಿ, ಕೊಡ್ತೇನೆ ಅಂತ ಹೇಳಿದ ನಾನು ನಿರಾಕರಿಸಿ ಬಿಡ್ತಿದ್ರೆ ನನ್ನಲ್ಲಿ ಇರಲಿಲ್ಲ ಅಂತ ಆಗ್ತಿತ್ತು. ಹೌದು, ಮತ್ತೆ ಬ್ರಾಹ್ಮಣ ಬಂದವ ಅಂತ ನೀನು ತಿಳಿದ ಕೊಡ್ತೇನೆ ಅಂತಂದದ್ದನ್ನು ಕೊಟ್ಟ ಕಾರಣ ನನ್ನಲ್ಲಿ ಉಂಟು ಅಂತಾಯ್ತು. ಈ ಉಂಟು ಎಂಬುದರ ವ್ಯಾಪ್ತಿ ಎಷ್ಟೋ ನನಗೆ ಗೊತ್ತಿಲ್ಲ, ಆದರೆ ಉಂಟು ಎಂಬ ವಿಶ್ವಾಸ ಉಂಟು.
ಆದರೆ ಯುದ್ಧ ನಡೆದೋಯಿತು. ಇಂದ್ರ ಎಂಬುದನ್ನು ತಿಳಿದ ಮೇಲೆ ನೀನು ಸುಮ್ಮಗಿರಲಿಲ್ಲ, ಆಯುಧವನ್ನೆತ್ತಿ ಪ್ರಹರಿಸುವುದಕ್ಕೆ ಮುಂದಾದೆ. ಅವನ ಪ್ರಾಬಲ್ಯ ಹೆಚ್ಚಾಯಿತು. ಕುಲಿಶದ ಹತಿಗೆ ಕುಸಿದು ಬಿದ್ದೆ ಸ್ವಾಮಿ, ಕುಸಿದು ಬಿದ್ದೆ. ಓ, ಕೇವಲ ದೈಹಿಕವಾಗಿ ಕುಸಿದದ್ದಲ್ಲ, ಆಂತರಿಕವಾಗಿಯೂ ಕುಸಿದಿದ್ದೆ. ಕೇವಲ ನೀನು ದಾನ ಕೊಟ್ಟು ಸೋತದ್ದು ಮಾತ್ರ ಅಲ್ಲ, ಯುದ್ಧದಲ್ಲಿ ಸೋತೆ. ಆದ್ದರಿಂದ ಹೀಗೆ ದುಃಖಿಸ್ತಾ ಇದ್ದಿ. ಮುಂದೆ ಏನು ಸ್ವಾಮಿ? ಏನು ಮಾಡಬೇಕು ಅಂತಿದ್ದಿ ಮುಂದೆ? ವಸುದೇ ಭಾರಕ್ಕ ನಾನು. ಏನು ಹೇಳ್ತಿ? ಈ ಭೂಮಿಗೆ ಭಾರವಾಗಿ ಉಳಿಬೇಕಾದವನಲ್ಲ ಸ್ವಾಮಿ. ಆದ್ರಿಂದ ಎಂಥದ್ದು? ನೀನು ಏನು ಮಾತಾಡುವುದು ಇಂದ್ರಸೇನ? ಇದು ನಾನು ಯಾಕೆ ನಿನ್ನ ಜೊತೆಗಿರುವಂತಹದ್ದು ಅಂದ್ರೆ, ನಾನು ಇರುವ ಹೊತ್ತಿಗೆ ನೀನು ಅಂತಹ ತಪ್ಪು ಯೋಚನೆಯನ್ನು ಮಾಡಲೂಬಾರದು. ಅಂದ್ರೆ ಇದಕ್ಕೊಂದು ಪರಿಹಾರವೂ ಉಂಟೆ. ಏನು ಮಾಡೋಣ? ನಾನು ಆ ಹೊತ್ತಿಗೆ ಇಲ್ಲಿ ಇಲ್ಲದೆ ಹೋಯಿತು. ಇಂದ್ರ ತಪ್ಪು ಮಾಡಿದ ಅಂತ ನಾನು ಹೇಳುವುದಕ್ಕಿಲ್ಲ. ಯಾಕೆ ಹೇಳುವುದಕ್ಕಿಲ್ಲ ಗೊತ್ತುಂಟ? ಇಂದ್ರನ ಸ್ವಭಾವ ಅದು. ನಾನು ಅಂತಹ ಒಂದು ಪಂಥವನ್ನು ಸಮರ್ಥಿಸ್ತೇನೆ. ನಾನೊಂದು ಆ ಕುರಿತಾಗಿ ಒಂದು ಗ್ರಂಥ ರಚನೆಗೆ ಹೊರಟಿದ್ದೇನೆ. ಅದೀತು. ನನ್ನದೇ ಆದಂತಹ ನೀತಿ ಅದು, ಶುಕ್ರ ನೀತಿ ಅಂತ. ಅಲ್ಲ, ಈಗ ಆ ನೆಲೆಯಿಂದ ಇಂದ್ರ ನಿಮ್ಮ ಶಿಷ್ಯನಾಗಿ ಬಿಟ್ಟ. ಖಂಡಿತ ಹೌದು. ಯಾಕೆ ಗೊತ್ತುಂಟ? ಈ ಕಾವ್ಯ ಲಕ್ಷಣಗಳನ್ನೆಲ್ಲ ಬರೆಯುವಾಗ ಹೇಗೆ ಬರೆಯುತ್ತಾರೆ ಲಕ್ಷಣವನ್ನು, ಪೂರ್ವ ಕವಿ ಪ್ರಯೋಗವನ್ನು ನೋಡಿಕೊಂಡು. ಹೌದೌದು. ಇಂದ್ರನನ್ನು ನೋಡಿಕೊಂಡು ನಾನು ಶುಕ್ರ ನೀತಿ ಬರೆಯುವುದು. ಅಂದರೆ ಶತ್ರುವನ್ನು ನಾಶ ಮಾಡಬೇಕು ಅಂತ ಗುರಿ ನಿಚ್ಚಳವಾಗಿದ್ದಲ್ಲಿ ಸಾಗುವಂತಹ ಮಾರ್ಗ ಅದು ತಪ್ಪಾಗಿದ್ರೂ ತೊಂದರೆ ಇಲ್ಲ. ಅಲ್ಲ, ನೀವು ಇಂದ್ರನನ್ನೇ ಸ್ವೀಕರಿಸುವುದಾದ್ರೆ ನನ್ನ ಅಭ್ಯಂತರ ಇಲ್ಲ. ನಮ್ಮವರಿಗೆಲ್ಲ ಈ ನೀತಿಯೇ ಬೇಕಾದದ್ದಲ್ವೋ? ಅದಕ್ಕೆ ಇಂದ್ರನೇ ಆದರ್ಶನಾಗಿದ್ದಾನೆ ಎನ್ನುವುದು ವಿಶೇಷ. ಆದ್ರೂ ಅವ ಇಂದ್ರ ಅಲ್ವೋ? ಆದ್ರೆ ಯೋಚನೆ ಮಾಡಬೇಡ. ಪ್ರತಿ ಇಂದ್ರನನ್ನು ಮಾಡಬಲ್ಲ ನಾನಿಲ್ವೋ ಇಲ್ಲಿ? ನಿನ್ನನ್ನು ಅದಾಗಿ ಮಾಡಿ ಏನು? ನಾನು ಪೆಟ್ಟು ತಿಂದು ಬಿದ್ದಿದ್ದೇನೆ ಸ್ವಾಮಿ, ಹೇಳಲಿಕ್ಕಾಗುವುದಿಲ್ಲ. ಏನು ಮಾತಾಡಬಾರದು, ಏನು ಮಾತಾಡಬಾರದು. ಮಂತ್ರ ಬಲ ಉಂಟು. ಯಾವುದನ್ನು ನೀನು ಕಳ್ಕೊಂಡಿದ್ದೀಯೋ ಅದನ್ನು ಮತ್ತೆ ಸಂಪಾದಿಸಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಮತ್ತೆ ನಾನು ಇರುವುದು ಯಾಕೆ ಬಲಿ? ಹೇಗೆ ಸ್ವಾಮಿ? ಕೇಳು, ಹೇಳ್ತೇನೆ. ಚಕ್ರವರ್ತಿ ಗುರುಗಳೇ, ಒಂದು ರಹಸ್ಯದ ಮಾತು ಹೇಳ್ತೇನೆ ನಿನಗೆ, ಯಾವತ್ತೂ ನೆನಪಿನಲ್ಲಿಟ್ಟುಕೊ. ಏನು? ಶಠನಾಗಿ ಬಂದು ಯಾರು ನಮ್ಮಲ್ಲಿ ವ್ಯವಹರಿಸ್ತಾನೋ ಅವನಲ್ಲಿ ಅದನ್ನೇ ನಾವು ಪ್ರವರ್ತಿಸಬೇಕು. ಶಠೇ ಶಾಠ್ಯಂ ಸಮಾಚರೇತ್. ಹಾಗಾದ್ರೆ ಹೇಗೆ? ಹೇಗೆ? ಒಂದು ಅಡ್ಡದಾರಿಯನ್ನು ಅವ ಹಿಡಿದದ್ದು ಹೌದ, ಮತ್ತಿನ್ನೇನು? ನಾವು ಅದೇ ರೀತಿಯದಾದಂತಹ ದಾರಿ ಹಿಡಿಯುವುದು. ನಿನ್ನಲ್ಲಿ ನಿನ್ನ ಜೀವಮಾನದ ಸಾಧನೆಯಿಂದ ನೀನು ಧರ್ಮ ಸಂಪತ್ತನ್ನು ಸಂಗ್ರಹಿಸಿದ್ದೀಯ. ಆ ಕಾರಣದಿಂದಲಾಗಿ ಅಷ್ಟ ಸೌಭಾಗ್ಯಗಳನ್ನು ನೀನು ನಿನ್ನ ಜೊತೆಗೆ ಸೇರಿಸಿಕೊಂಡವನು ಹೌದು. ಆದರೆ ಕೇವಲ ಒಂದು ವೇಷ ಬದಲಾಯಿಸಿ ಕೈಯೊಡ್ಡಿ ದಾನದ ಮೂಲಕವಾಗಿ ಅದನ್ನೆಲ್ಲ ಕಸಿದುಕೊಳ್ತಾನೆ ಅಂತಾದಾಗ ಅವನ ಮುಂಭಾಗದಲ್ಲಿ ಅವನಿಗಿಂತ ಎತ್ತರಕ್ಕೆ ಬೆಳೆದು ನಿಲ್ಲಬೇಕು. ಕೇವಲ ನಿಮ್ಮ ಸಂಘರ್ಷ ಇದ್ದದ್ದು ಈವರೆಗೆ ದೇವತೆಗಳ ಜೊತೆಗೆ ಮಾತ್ರ. ಈಗ ದೇವತೆಗಳನ್ನು ಮೀರಿದಂತೆ ಬೆಳೆದು ನಿಲ್ಲುವಂತಹ ಯೋಗವನ್ನು ನಿನಗೆ ನಾನು ಕಲ್ಪಿಸ್ತೇನೆ. ಹೇಗೆ ಕಲ್ಪಿಸ್ತೀರಿ? ಯಜ್ಞ ಮಾರ್ಗಗಳಿಲ್ವೋ? ಯಜ್ಞ ಯಜ್ಞಗಳಲ್ಲಿ ಅನೇಕ ಬಗೆಗಳಿವೆ, ಅನೇಕ ರೂಪಗಳಿವೆ. ಉಪಯೋಗಿಸುವಂತಹ ಮಂತ್ರಗಳನ್ನು ಹೊಂದಿಕೊಂಡು ಸಿಗುವಂತಹ ಫಲ ಬದಲಾಗುತ್ತಾ ಹೋಗ್ತದೆ. ಅಂತಹ ಒಂದು ಮಹಾಯಜ್ಞ ವಿಶ್ವಜಿತ್ ಎನ್ನುವಂತಹ ಯಜ್ಞ ಅದು. ಓಹೋ, ಹೆಸರೇ ಸೂಚಿಸುವಂತೆ ವಿಶ್ವವನ್ನು ಗೆಲ್ಲುವುದಕ್ಕೆ. ಅದಕ್ಕಿಂತ ಎತ್ತರದಲ್ಲಿ ಇಡೀ ವಿಶ್ವವನ್ನು ಆವರಿಸಿ ನಿಲ್ಲುವಂತಹ ವ್ಯಕ್ತಿತ್ವ ಬಲಿ ಚಕ್ರವರ್ತಿಯದಾಗಬೇಕು. ಅಷ್ಟು ಮಾಡಿದೆ ಅಂತಾದ್ರೆ ಆ ಇಂದ್ರನಿಗೆ ಕಂಡು ಹೋಗಬೇಕು. ಯಾಕಾದ್ರೂ ನಾನು ಹೋಗಿ ಆ ಧರ್ಮವನ್ನು ಕೇಳಿದನು? ಅವ ತನ್ನಷ್ಟಕ್ಕೆ ಇರ್ತಾ ಇದ್ದೆ. ಎಲ್ಲಿಯೋ ಹೋಗುವಂತಹದ್ದನ್ನು ಮೈ ಮೇಲೆ ಹೇಳ್ಕೊಂಡ ಹಾಗಾಯಿತು ಅಂತ
ಅವ ಕಣ್ಣೀರು ಹಾಕಬೇಕು. ಅಂತಹವರಿಗೆ ಅದೇ ರೀತಿ ನಾವು ಬುದ್ಧಿ ಕಲಿಸಬೇಕು. ನೀನು ಏನು ಯೋಚನೆ ಮಾಡಬೇಡ, ಈ ನಿನ್ನ ಗುರು ಶುಕ್ರಾಚಾರ್ಯ ಯಜ್ಞ ಮಾಡಿ ಇರುವುದು ಯಾಕೆ, ಈ ಯಜ್ಞ ಮಾಡಿ ಅದರ ಬಲದಿಂದ ದೇವತೆಗಳನ್ನು ಗೆಲ್ಲುವುದು ಮಾತ್ರ ಅಲ್ಲ ಇಡೀ ವಿಶ್ವವನ್ನು ಸ್ವಾಧೀನ ನೀನು ಪಡಿಸಿಕೊಳ್ಳು. ಒಂದು ಸಮಾಧಾನ ಉಂಟು ಸ್ವಾಮಿ. ಏನದು? ನೀವು ಹೇಳಿದ ಮೇಲೆ ಆಗ್ತದೆ. ಇಂದ್ರನನ್ನು ನಾನು ಗೆದ್ದರೆ ಇಂದ್ರನ ಸಂಪಾದನೆಯಾಗಿದ್ದದೆಲ್ಲ ಯಾರದ್ದಾಗ್ತದೆ? ನಿನ್ನದೇ ಆಗ್ತದೆ. ಈಗ ನನ್ನ ಶೀಲ ಯಾರ ಸಂಪಾದನೆಯಾಗಿರುವುದು? ಆ ಶೀಲ ಮತ್ತೆ ನಿನಗೆ ಬರ್ತದೋ ಎನ್ನುವಂತಹದ್ದು ಪ್ರತ್ಯೇಕವಾಗಿ ತರ್ಕದ. ಇಂದ್ರ ಸಂಪಾದನೆ ಮಾಡಿದ್ದೆಲ್ಲ ನನಗೆ ಬರ್ತದೆ. ಏನಿದೆಯೋ ಸಂಪತ್ತಿನ ರಾಶಿ ಅದೆಲ್ಲಕ್ಕೂ ಕೂಡ ನೀನು ಅಧಿಕಾರಿ ಆಗುತ್ತೀ. ಸಾಕು, ನಾನು ಅದನ್ನು ಕಲ್ಪಿಸ್ತೇನೆ. ನಾ ಕೊಟ್ಟದ್ದು ಅವನಲ್ಲಿರುವುದು ತಾನೆ. ಈಗ ಸ್ವಾಧೀನಕ್ಕೆ ಪಡೆಯುವುದು ಅನ್ಯ ವಿಧಾನದಿಂದ, ಆದ್ದರಿಂದ ಅದೆಲ್ಲವೂ ನನಗೆ ಬರತಕ್ಕದ್ದು. ಹೌದಲ್ಲ? ಹೌದಪ್ಪ. ಯಾವುದನ್ನು ಅವ ಯಾಚನೆ ಮಾಡಿ ಪಡ್ಕೊಂಡ್ರೂ ಅದನ್ನು ನಾವು ನಮ್ಮ ಶಕ್ತಿವರ್ಧನೆಯ ಮೂಲಕ ಮತ್ತೆ ಹಿಂದೆ ಪಡೆಯೋಣ, ಮಂತ್ರ ಮೂಲಕವಾಗಿ. ಅದಕ್ಕಾಗಿ ಮಾಡಬೇಕಾದ್ದು ನನ್ನ ಅಧ್ವರ್ಯತನದಲ್ಲಿ ಆ ವಿಶ್ವಜಿತ್ತಿಯಾಗವನ್ನು ನೀನು ಮಾಡಬೇಕು, ನಿನ್ನಿಂದ ನಾನು ಮಾಡಿಸ್ತೇನೆ. ಹೇಗೆ ಮಾಡೋಣ, ಯಾವಾಗ ಮಾಡೋಣ? ವಿಶೇಷವಾದ ವ್ಯವಸ್ಥೆ, ಅದಕ್ಕಿನ್ನೂ ಹೆಚ್ಚು ಕಾಯುವುದೇನು ಬೇಡ. ನಿನಗಿದ್ದಾರಲ್ಲ ಅನುಕೂಲರಾಗಿ ವಿಶ್ವಕರ್ಮಾದಿಗಳೆಲ್ಲ, ಅವರನ್ನು ಕರೆದು ಹೇಳು ಏನಾಗಬೇಕು ಅದಕ್ಕೆ. ಕ್ರೋಶ ಪಂಚಕ ಶಾಲೆಯಂ ಗೈಸು, ಕ್ರೋಶ ಪಂಚಕ ವಿಸ್ತೀರ್ಣದ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿಸು. ತನ್ಮಧ್ಯ ಬಾಸುರಾಂಗದೊಳಷ್ಟ ಕೋಣ ಕುಂಡತ್ರಯವ ತೋಷದಿಂದಲಿ ರಚಿಸು. ಮೂರು ಯಜ್ಞ ಕುಂಡಗಳ ನಿರ್ಮಾಣ ಆಗಬೇಕು, ಅದು ಮೂರು ಕೂಡ ಅಷ್ಟ ಭುಜಗಳನ್ನು ಹೊಂದಿರುವಂತಹದ್ದಾಗಬೇಕು. ಕುಶ ಸಮಿದ ಚರು ಪುರೋಡಾಶ ಮಂಗಲ ದ್ರವ್ಯದಿ. ಮತ್ತೆ ಯಜ್ಞ ದ್ರವ್ಯಗಳು ಏನೇನು ಅದು ನಿನಗೆ ಹೊಸತಾಗಿ ಹೇಳಬೇಕಾಗಿಲ್ಲ. ಭೂಸುರೋತ್ತಮರಿಂದ ವಿದ್ಯುಕ್ತಮಾಗಿ ಕ್ರತುವಿ ಸಕಲ ಜಗವ ಜಗವ ತನ್ಮಾತ್ಮದೊಳಗಿರಿ ಸಿರ್ಪ. ಯಾರು ವಾಸುದೇವ ಪ್ರೀತನಾಗು ವಂದದಿ ಆತ್ಮದೊಳಗಿರಿ ಸಿರ್ಪ. ವಾಸುದೇವ ಪ್ರೀತನಾಗು ವಂದದಿ ನಾನು ಮಖವ ಗೈಸುವೆನೆಂದನು. ಇಂದ್ರಸೇನ ಗುರುದೇವ, ನಡೆಯಬೇಕಾದಂತಹ ಯಜ್ಞ ಅತ್ಯಂತ ವಿಶಿಷ್ಟವಾದುದು. ಯಮುನಾ ತೀರದಲ್ಲೇ ಅದಕ್ಕೆ ಯಾಗಶಾಲೆ ನಿರ್ಮಾಣವಾಗಲಿ. ಆಮೇಲೆ ನಮ್ಮ ಭೃಗುವಂಶೀಯರಾದಂತಹ ಬ್ರಾಹ್ಮಣರು ಯಾವತ್ತೂ ನಿನ್ನ ಹೇಳಿಕೆಗೆ ಸಿದ್ಧರಾಗಿಯೇ ಇರ್ತಾರೆ. ಅವರನ್ನೆಲ್ಲ ಬರುವ ಹಾಗೆ ನಾನೇ ಮಾಡ್ತೇನೆ, ಎಲ್ಲರೂ ನಮ್ಮವರೇ. ಸರಿ. ಉಳಿದಂತೆಯೂ ಯೋಗ್ಯತಾವಂತರಾದಂತಹ ಆ ವಿಪ್ರವರ್ಗದವರನ್ನು ಕರೆಯಿಸು. ಮಹರ್ಷಿಗಳ ಆಗಮನವಾಗಲಿ. ಸರಿ. ಬೇಕಾದಂತಹ ದ್ರವ್ಯಗಳನ್ನೆಲ್ಲ ನಾನೇ ಸಂಗ್ರಹಿಸ್ತೇನೆ, ನೀನು ನನಗದಕ್ಕೆ ಬೇಕಾದಂತಹ ಮಂದಿಯನ್ನು ಒದಗಿಸಿದರೆ ಸಾಕು. ಸರಿ ಸ್ವಾಮಿ. ಎಲ್ಲಕ್ಕಿಂತ ಹೆಚ್ಚು ಯಾವುದು ಬೇಕಾಗುದು ಗೊತ್ತುಂಟ? ವಿಶ್ವಜಿತ್ತಿಯಾಗ ಅಲ್ವೇ. ನಿಜವಾಗಿ ಆ ವಿಶ್ವ ಯಾರ ನಿಯಂತ್ರಣದಲ್ಲಿ, ಯಾರ ಸಂಕೇತದಂತೆ ಪ್ರವರ್ತಿಸ್ತಾ ಇದೆ? ಆ ಸರ್ವಶಕ್ತನಾದಂತಹ ಭಗವಂತ, ಶೇಷಶಾಯಿ ಶ್ರೀಹರಿ ಶ್ರೀಮನ್ನಾರಾಯಣ, ಅವನು ಸುಪ್ರೀತನಾಗುವ ಹಾಗೆ ನಡೆಯುವಂತಹ ಯಜ್ಞ ವಾಸುದೇವನ ಪ್ರೀತ್ಯರ್ಥ. ಆ ವಾಸುದೇವ ಸುಪ್ರೀತನಾಗಿ ಅವನ ಅನುಗ್ರಹ ಆಯಿತು ಅಂತಾದ್ರೆ ಈ ಯಜ್ಞದಿಂದ ವಿಶೇಷವಾದಂತಹ ಶಕ್ತಿಗಳನ್ನು ನಾವು ಪಡೆಯುತ್ತೇವೆ. ಎಂತಹ ಶಕ್ತಿಗಳು? ಭೌತಿಕವಾಗಿ ಯುದ್ಧಾದಿಗಳಿಗೆ ಬಳಸಬಲ್ಲಂತಹ ಶಕ್ತಿಗಳು. ಆ ಶಕ್ತಿಗಳನ್ನು ಬಳಸಬೇಕು ಅಂತಾದ್ರೆ ನಾವು ಮಾಡುವಂತಹ ಯಜ್ಞ ಪ್ರಕ್ರಿಯೆಯೂ ಕೂಡ ಸಾಧಾರಣವಾದಂತಹ ಕಾಮ್ಯ ಯಜ್ಞಗಳಿಗಿಂತ ಭಿನ್ನವಾಗಿರ್ತದೆ. ಸರಿ. ಅದೃಷ್ಟವಾದ ಫಲವನ್ನು ನಾವು ಬಯಸುವುದಲ್ಲ, ದೃಷ್ಟವಾದಂತಹ ಶಕ್ತಿಗಳು ನಮಗಲ್ಲಿ ನಮ್ಮ ಕೈಗೆ ಸಿಗಬೇಕು. ದ್ರವ್ಯ ಪ್ರಯೋಜನ. ಅದಕ್ಕೆ ಬೇಕಾದಂತಹ ಮಂತ್ರಗಳು ಸರಿ ನಿನ್ನ ಗುರುವಿನಲ್ಲಿ ಉಂಟೋ? ಯಾಕೆ ಯೋಚನೆ ಮಾಡ್ತೀನಿ ನೀನು? ಬೇಕಾದ ವ್ಯವಸ್ಥೆ ಎಲ್ಲ ಮಾಡು, ಮತ್ತೆ ಎಲ್ಲ ನಾನು ನೋಡಿಕೊಳ್ತೇನೆ. ಚರಣ ಕೆಳಗಿದ ಬಲಿಯೊಳೆಂದ ಮಾರ್ಗವನು
ಆಚಾರ್ಯವರಣ್ಯ ದೊರೆಯೇ, ತಮ್ಮ ನಿರ್ದೇಶನದಂತೆ ಯಾಗದೀಕ್ಷೆಯನ್ನು ಕೈಗೊಂಡು ಸಾಂಗವಾಗಿ ಅದನ್ನು ಪೂರ್ಣಗೊಳಿಸಿದ್ದಾಗಿದೆ. ಯಾವುದೆಲ್ಲ ತಮ್ಮ ನಿರ್ದೇಶನವೋ ಹೌದು ಅದರಂತೆ ಪ್ರತಿಯೊಬ್ಬನು ವ್ಯವಹರಿಸಿದ್ದಾರೆ. ಯಾಗ ಪೂರ್ಣವಾಗಿದೆ. ನಿನ್ನ ಶ್ರದ್ಧೆಯನ್ನು ಕಂಡು ಮೆಚ್ಚಿದ್ದೇನೆ. ಪೂರ್ಣಾಹುತಿ ಆದ ಬಳಿಕ ಆಗಬೇಕಾದ ಎಲ್ಲ ವಿಧಿವಿಧಾನಗಳು ಪೂರ್ಣವಾದ ಮೇಲೆ ಇನ್ನೀಗ ಮುಂದೇನು ಅಂತ ತಮ್ಮ ಮುಖ ನೋಡುವುದು ನಾನು. ಮುಂದೇನು ಎನ್ನುವುದು ನನ್ನ ಮುಖ ಅಲ್ಲ, ಮತ್ತೆ ಅಗ್ನಿಮುಖವನ್ನು ನೋಡು ನೀನು. ನೋಡಿದ್ರೆ ಕೇಳಯ್ಯ ಬಲಿ ಚಕ್ರವರ್ತಿ ಕೇಳಯ್ಯ ಬಲಿ ಚಕ್ರವರ್ತಿ ನಾನು ಬೇಳುವ ನುಡಿಯ ಸತ್ಕೀರ್ತಿ ಅಗ್ನಿಯೋಳ್ ಪಡೆದಿಗ ರಥವೇರಿ ಶೀಲ ನೀನ ಅಗ್ನಿಯೋಳ್ ಪಡೆದಿಗ ರಥವೇರಿ ತೋಳುತೆಯ ಸ್ವರ್ಗಾದಿ ವಿಜಯವ ಏಳು ತನ ಪಡ ಮಾಡದಿ ಕ್ಷಣ ಕೇಳಯ್ಯ ಬಲಿ ಚಕ್ರವರ್ತಿ ನಾನು ಬೇಡುವ ನುಡಿಯ ಸತ್ಕೀರ್ತಿ ಕೇಳಯ್ಯ ಬಲಿ ಚಕ್ರವರ್ತಿ ಎಂತಹ ಅದ್ಭುತವಾದ ಕ್ಷಣ ಬಲಿರಾಯ. ಸ್ವಾಮಿ ನೋಡಿದೆಯಾ? ನೋಡ್ತಾ ಇದ್ದೇನೆ. ಪೂರ್ಣಾಹುತಿಯ ಆ ಸುಮುಹೂರ್ತದಲ್ಲಿ ಶೇಷ ಹವಿಸ್ಸನ್ನೆಲ್ಲ ಒಂದೇ ಬಾರಿಗೆ ಅರ್ಪಿಸಿ ಆಜ್ಯಾಹುತಿಯನ್ನು ಹಾಕಿದಾಗ ಎದ್ದ ಹುತಾಶನನ ಆ ನಾಲಿಗೆಗಳು ಅವುಗಳ ಮಧ್ಯದಿಂದಲೇ ಬಂತಲ್ಲ, ವಿಶಿಷ್ಟವಾದ ಎರಡು ಕೈಗಳೋ ಇಲ್ಲ ಅಗ್ನಿಯ ಜ್ವಾಲೆಗಳೇ ಆ ಕೈಗಳಾಗಿ ಮೂಡಿ ಬಂದವು. ಆದರೆ ನಿನ್ನ ಕಡೆಗೆ ತನ್ನ ಎರಡೂ ಕೈಗಳನ್ನು ಚಾಚಿದ ಹಾಗೆ ಕಂಡಿತಲ್ಲ. ಹೌದು. ಏನದು, ಎಂತಹ ಸುಂದರವಾದ ರಥ, ದಿವ್ಯ ರಥ, ಬಂಗಾರದ ರಥ ಅದು, ಬಂಗಾರದ ಪರಿಕರಗಳೇ ಇರುವಂತಹ ರಥ. ಅದರ ಧ್ವಜವನ್ನು ನೋಡಿದೆಯಾ? ಸಿಂಹ ಅದು, ಆ ಧ್ವಜದ ಚಿಹ್ನೆ ಸ್ವಯಮೇವ ಮೃಗೇಂದ್ರತ, ತಾನಾಗಿ ತನ್ನ ಪ್ರಭುತ್ವವನ್ನು ಸಂಪಾದಿಸಿಕೊಳ್ಳುವ ಸ್ವಭಾವ ಅದರದ್ದು. ನಿನ್ನಲ್ಲಿ ಅದನ್ನು ಅಪೇಕ್ಷಿಸಿ ಆ ಧ್ವಜ ಆ ರಥಕ್ಕೆ ಸೇರಿಸಲ್ಪಟ್ಟಿದೆ. ಕುದುರೆಗಳನ್ನು ಕಂಡೆಯ? ಒಂದೊಂದು ಕುದುರೆಯೂ ಕೂಡ ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಇಂದ್ರನ ಉಚ್ಚೈಶ್ವರವಸ್ಸಿಗೆ ಆ ಹಸಿರು ಬಣ್ಣವಿದೆ. ಇಂದ್ರಾಶ್ವಕ್ಕೆ ಅದೇ ಬಣ್ಣ. ಹಾಗಾದ್ರೆ ಇಂದ್ರಾಶ್ವ ಉಚ್ಚೈಶ್ವರವಸ್ಸು ಒಂದು, ಈ ರಥಕ್ಕೆ ಕಟ್ಟಿದಂತಹ ನಾಲ್ಕು ಕುದುರೆಗಳು ಅದಕ್ಕಿಂತ ನಾಲ್ಕು ಮಡಿಯಾಗಿ ಇಲ್ಲಿ ಸಂಭ್ರಮಿಸ್ತಾ ಇಲ್ಲವೆ. ಆ ರಥವನ್ನು ಮುಂದೆ ಒಡ್ಡುವುದರ ಜೊತೆಗೆ ಹಿಂದಿನಿಂದ ಸಾಲು ಸಾಲಾಗಿ ಬಂತಲ್ಲ ಆಯುಧಾದಿಗಳು, ಬಂಗಾರದ ಆವರಣವುಳ್ಳ ಕವಚವುಳ್ಳಂತಹ ಆ ಪಿಲ್ಲು, ವಿಶೇಷವಾದಂತಹ ಬತ್ತಳಿಕೆ, ಇದು ಅಕ್ಷಯ ಬತ್ತಳಿಕೆ. ಆಮೇಲೆ ಅಷ್ಟೇ ಸುಂದರವಾದಂತಹ ಕವಚ ಮತ್ತೆ ಖಡುಗಾದಿಗಳು, ಅಂದ್ರೆ ಅಸ್ತ್ರ ವಿಶೇಷಗಳೆಲ್ಲ ಅದೇ ಅಗ್ನಿಯಿಂದ ಕೊಡಲ್ಪಟ್ಟವು. ವಿಜಿಗೀಷುವಾದವನಿಗೆ ಯಾವುದೆಲ್ಲ ಉಪಕರಣಗಳು ಸಾಧಕವು, ಹೌದು, ಅದೆಲ್ಲವೂ ಒದಗಿ ಬಂತು. ಇದೆಲ್ಲವೂ ಬಂದದ್ದು ಯಜ್ಞೇಶ್ವರನ ಪ್ರಸಾದವಾಗಿ. ಹಾಗಾದ್ರೆ ಇದನ್ನು ಪಡೆಯುವ ಉದ್ದೇಶದಿಂದಲೇ ನಾವೀ ಯಜ್ಞವನ್ನು ಸಂಕಲ್ಪಿಸಿದ್ದೇವೆ ಎನ್ನುವುದು ಅರ್ಥ. ಅಂದರೆ ಸಂಕಲ್ಪ ಸಿದ್ಧಿಯಾಗಿದೆ. ಆಗಿದೆ. ಆ ಸಂಕಲ್ಪಕ್ಕೆ ಕಾರಣ ಏನು? ನಿನಗೆ ಉಂಟಾದಂತಹ ಸೋಲು, ವಿಶ್ವವನ್ನು ಗೆದ್ದು ಇಂದ್ರನ ಮುಂದೆ ಬೀಗೆ ನಿಲ್ಲುವುದಕ್ಕೆ ಇದು ಸಮಯ ಬಲಿ. ಇಷ್ಟನ್ನು ಅಗ್ನಿದೇವ ಕೊಟ್ರೆ ಇದರ ಜೊತೆಗೆ ನಾನೂ ನಿನಗೊಂದು ಉಡುಗೊರೆಯನ್ನು ಅನುಗ್ರಹ ಪೂರ್ವಕವಾಗಿ ಕೊಡುವೆನು. ಶಂಖ ನಾನು ಕೊಡುವೆನು, ಶಂಖ ನಾನು ಕೊಡುವೆನು, ಶಂಖ ನಾನು
ಪಿಡಿದೊಡನಿದನು ದೇನಾಧವನು ಪಿಡಿದೊಡನಿದವು ದೇನಾಧವನು ಬರುವುದು ಕಡು ಪರಾಕ್ರಮಿಯನು ಇದ್ದನೋ ದಡಿಗ ನಿನ್ನನ್ನು ಬಂದೆ ಬರುವುದು ಕಡು ಪರಾಕ್ರಮಿಯನು ತಲಿದ್ದನು ಕೊಡುವೆನು ಶಂಖವ ನಾನು ನಾನು ಇದೊಂದು ಶಂಖ ನನ್ನಲ್ಲಿ ಉಂಟು ಇಂದ್ರಸೇನ. ಅದು ದಿವ್ಯವೇ, ಅತ್ಯಂತ ವಿಶಿಷ್ಟವಾದುದು. ಹೌದದು ನನ್ನ ಸಾಧನೆಯ ಸಂದರ್ಭದಲ್ಲಿ ನನಗೆ ಬಂದು ಸೇರಿದಂತಹದ್ದು. ಸಮಯ ಬಂದಾಗ ಬಳಸುವುದಕ್ಕೆ ಬೇಕು ಅಂತ ಇಟ್ಟುಕೊಂಡಿದ್ದೆ. ಅದಕ್ಕೆ ಇದು ಸಮಯ. ಸಮಯ ಬಂತು. ಯಾಕೆ ಸಮಯ ಇದು ಬಂತು? ಯಾಕಂದ್ರೆ ಅಂತಹ ದಿವ್ಯ ವಸ್ತುಗಳನ್ನೆಲ್ಲ ನಾವು ಆಸ್ಥಾನದಲ್ಲಿ ಬಳಸುವುದಕ್ಕಿಲ್ಲ. ನಿನ್ನಲ್ಲಿ ಸಾಮರ್ಥ್ಯ ಇತ್ತು, ಯಾರನ್ನೂ ನೀನು ಗೆಲ್ಲಬಲ್ಲೆ, ಶಸ್ತ್ರವಿದ್ಯೆಗೆ ಎಲ್ಲವೂ ಕೂಡ ನಿನ್ನಲ್ಲುಂಟು. ಆವಾಗ ಅದೇ ನಿನ್ನ ಸಂಪತ್ತು. ಆದರೆ ಅದಕ್ಕೆಲ್ಲ ಈ ರೀತಿಯದಾಗಿ ಇಂದ್ರ ಉಪಹತ್ಯೆಯನ್ನು ಮಾಡಿದ್ದಾನೆ ಅಂತ ಆದ ಮೇಲೆ ಅದೇ ರೀತಿಯಲ್ಲಿ ಹೋಗಬೇಕಲ್ಲ. ಆ ಕಾರಣಕ್ಕೆ ಈ ಶಂಖ, ಶತ್ರುಗಳ ಮುಂಭಾಗದಲ್ಲಿ ಈ ಶಂಖವನ್ನು ಕೈಯಲ್ಲಿ ಹಿಡಿದು ನೀನೊಮ್ಮೆ ಧ್ವನಿ ಹೊರಡಿಸಿದೆ ಅಂತಾದರೆ, ಆದರೆ ನಿನ್ನ ಮುಂಭಾಗದಲ್ಲಿರುವ ಶತ್ರುಗಳು ಅವರೆಂತಹ ತಡಿಗರೆ ಆಗಿದ್ರೂ ಕೂಡ ಅವರ ಅರ್ಧ ಬಲ ನಿನ್ನನ್ನು ಬಂದು ಸೇರಿಕೊಳ್ತದೆ. ನಿನ್ನ ಧರ್ಮ ಕ್ಷೀಣವಾದುದರಿಂದ ನಿನ್ನ ಸೌಭಾಗ್ಯಗಳೆಲ್ಲ ಹೋದದ್ದು. ಆ ಅಷ್ಟಲಕ್ಷ್ಮಿಯರಲ್ಲಿ ನಿನ್ನ ಶೌರ್ಯ ಲಕ್ಷ್ಮಿ ಭುಜಲಕ್ಷ್ಮಿಯೂ ಸೇರಿಕೊಂಡಿದ್ದಾಳಲ್ಲ. ಹೌದು, ಅದು ಇಂದ್ರನ ಕೈಯಲ್ಲುಂಟಲ್ಲ. ಅವನ ಮುಂಭಾಗದಲ್ಲಿ ಶಂಖ ಊದು, ಆಗ ಅದು ಬರ್ತದೆ ನಿನ್ನ ಹತ್ರ. ನಿಜವಾದ ಅರ್ಥದಿಂದ ನಾನು ಬಲಿ ಅನ್ನಿಸ್ತೇನೆ. ಖಂಡಿತ ಹೌದು, ನೀನು ಬಲವಾನ್ ಆದ್ದರಿಂದಲೇ ಬಲಿ ಆಗಿ ಹೋಗ್ತಿ. ಅಷ್ಟಾಗಬೇಕು ನೀನು ಎನ್ನುವುದು ಆಶಯ. ಸೇನಾ ಸಹಿತನಾಗಿ ಸ್ವರ್ಗದತ್ತ ಸಾಗು ಗುರುದೇವ. ಸೇನಾ ಶಂಕೆಯೋ ಆತಂಕವೋ ಅಲ್ಲ, ಮುಂದೆ ಸಂಭವಿಸಬಹುದಾದರ ಬಗ್ಗೆ ಒಂದು ನಿರೀಕ್ಷೆಯಿಂದ ನಾ ಕೇಳ್ತಾ ಇರುವ. ಏನು? ಮೊದಲಿನಿಂದಲೂ ನನ್ನ ಜೀವನದಲ್ಲಿ ಒಂದು ವಿಶಿಷ್ಟತೆಯನ್ನು ಕಂಡವ. ಉತ್ಥಾನ ಜತೆಯಲ್ಲಿಯೇ ಪತನ, ಪತನ ಅದರ ಬೆನ್ನಿಗೆ ಉತ್ಥಾನ. ಸದ್ಯ ಉತ್ಥಾನದ ಮಾರ್ಗದಲ್ಲಿರುವ ನನಗೆ ಸ್ವರ್ಗವನ್ನು ಗೆದ್ದೇನು ಎನ್ನುವ ಆತ್ಮವಿಶ್ವಾಸವು ಮೂಡಿ ಬಂದಿದೆ ಜೀವನದಲ್ಲಿ. ಅದು ಸಹಜ. ಒಂದು ವೇಳೆ ನಾ ಯುದ್ಧದಲ್ಲಿ ಗೆದ್ದು ಇಂದ್ರನಾದರೂ ಮತ್ತೊಮ್ಮೆ ಇಂದ್ರತ್ವಕ್ಕೂ ಪತನ ಬಂದೀತ? ನಿನಗೆ ಪತನವಾದಾಗಲೆಲ್ಲ ನಿನ್ನನ್ನು ಎತ್ತಿ ನಿಲ್ಲಿಸುವುದಕ್ಕೆ ಜೊತೆಗೆ ನಿನ್ನ ಗುರು. ಆದ್ದರಿಂದಲೇ ತಮ್ಮ ಸನ್ನಿಧಾನದಲ್ಲಿ ನನ್ನ ವಿಜ್ಞಾಪನೆ ಇರುವುದು. ನಿನಗೆ ಆ ಕುರಿತು ಆತಂಕ ಉಂಟು ಅಂತಾದರೆ ಇಂದ್ರತ್ವವು ನೋಡೋಣ. ಅದಕ್ಕೂ ಒಂದು ರಕ್ಷೆಯನ್ನು ನಾವೇ ವ್ಯವಸ್ಥೆ ಮಾಡೋಣ. ಯಜ್ಞ ಮುಖೇನ ನೀನು ದೇವಲೋಕವನ್ನು ಗೆಲ್ಲು. ಗೆಲ್ಲು ಮಾತ್ರ ಅಲ್ಲ, ನೀನು ಗೆಲ್ಲುತ್ತಿ ಎನ್ನುವುದು ನಮ್ಮ ನಿಶ್ಚಯ. ಅದೇ ನಮ್ಮ ಸಂಕಲ್ಪವಾಗಿ ಉಂಟು. ಗೆದ್ದ ಮೇಲೆ ನೀನೇ ಇಂದ್ರನಾಗುತ್ತಿ. ಇಂದ್ರನಾಗಬೇಕು ಅಂತಾದರೆ ಅದೇನೋ ನಿಯಮಗಳನ್ನು ಮಾಡಿಟ್ಟಿದ್ದಾರಂತಲ್ಲ. ಶತಮಖನಿದ್ದಾನೆ, ಅದನ್ನು ಆಮೇಲೆ ನಾವು ಮಾಡೋಣ. ವಿಶೇಷ ಏನು ಅಂತಂದ್ರೆ ಶತಮಖಗಳನ್ನು ಮಾಡಿದ ಮೇಲೆ ಇಂದ್ರಸೇನ ಇಂದ್ರನಾದದ್ದಲ್ಲ, ಇಂದ್ರನಾದ ಮೇಲೆ ಅದನ್ನು ನಾವು ಸ್ಥಿರೀಕರಿಸುವುದಕ್ಕೆ. ಅಂದ್ರೆ ಸಾಂದ್ರವಾಗಿ ನಾನು ಇದನ್ನು ಹೀಗೆ ಗ್ರಹಿಸ್ತೇನೆ. ಹೇಗೆ? ಇಂದ್ರನನ್ನು ಗೆಲ್ಲು, ಸ್ವರ್ಗದಲ್ಲಿ ನಿಲ್ಲು, ಶಾಶ್ವತ ಒಳ್ಳೆಯದು ಗುರುಗಳ ಹೊರಡುತ್ತೇನೆ. ಹೋಗಿ ಬಾ. ಹರಿಯ ಪರಮ ಮೋಕ್ಷ ಪ್ರಭು.
ಬಾಯಿಗೆ ರಕ್ಷಿಸು ನಮ್ಮನೆನು ದೀಗ ಶರಣ ಶ್ರೇಷ್ಠಗೆ ಮಣಿಯಲು ಶರಣ ಶ್ರೇಷ್ಠಗೆ ಮಣಿಯಲು ರಕ್ಷಿಸುವವನು, ರಕ್ಷಿಷ್ಯತಿ ಇತಿ ವಿಶ್ವಾಸ. ವಿಶ್ವಾಸವೇ ದೇವರು. ವಿಶ್ವಾಸವನ್ನ ಆವರಿಸಿಕೊಂಡು ವಿಶ್ವಾಸದ ಕೊನೆಯಲ್ಲಿ ದೇವರು ಕಾಣ್ತಾರೆ. ನಂಬಿದರೆ ಭಕ್ತ, ಪ್ರಶ್ನಿಸಿದರೆ ಭಕ್ತನಾಗುವುದಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಮಾಡಲೇಬಾರದು ಅಂತಲ್ಲ, ಉತ್ತರ ಸಿಕ್ಕ ಮೇಲಾದರೂ ನಂಬಬೇಕು. ಪ್ರಶ್ನೆ ಮಾಡುವುದೇ ಶೀಲ ಆದರೆ ಉತ್ತರ ಸಿಕ್ಕಿದರೂ ಗೊತ್ತಾಗೋದಿಲ್ಲ. ಛೆ, ನನ್ನ ಜನ್ಮವೇ ಎಷ್ಟು ಸೌಭಾಗ್ಯಯುತವಾದ ಜನ್ಮ ಆಯಿತು. ತಾಯಿಯೇ ಎದೆ ಹಾಲು ಅಮೃತ ಆಗಿತ್ತು. ಆ ಅಮೃತವನ್ನು ಆಸ್ವಾದ ಮಾಡಿ ನರಹರಿಯ ದರ್ಶನವನ್ನು ನಾನು ಪಡ್ಕೊಂಡೆ. ತಂದೆಯ ಒತ್ತಾಯದಿಂದ ತಾಯಿಯೇ ವಿಷವನ್ನು ಕೊಟ್ಟರು. ವಿಷ ಕೊಟ್ಟಿದ್ದು ಕೈಯಿಂದ, ಅಮೃತವನ್ನು ಕೊಟ್ಟಿದ್ದು ಎದೆಯಿಂದ. ಎದೆ ಹಾಲೆಂಬ ಅಮೃತವನ್ನು ಕುಡಿದ ನನಗೆ ಆ ವಿಷ ಸಾವನ್ನು ತರಲೇ ಇಲ್ಲ. ಸಾವನ್ನು ಗೆಲ್ಲುವ, ಸಾವನ್ನು ಆಚೆಗೆ ಬದಿಗಿರಿಸುವ ಒಂದು ಧೀರತೆಯನ್ನು ತಂದುಕೊಡ್ತು. ಆದ್ದರಿಂದ ಇಂತಹ ತಾಯನ್ನು ಪಡಿಬೇಕಿದ್ರೆ ಅವಳ ಅಂತರಂಗದಲ್ಲಿರುವ ಮಂತ್ರ ಕಾರಣ. ಪೂಜ್ಯರಾದಂತಹ ನಾರದರು ಮಂತ್ರದ ಮೂಲಕ ಅಮೃತವನ್ನು ಉತ್ಪಾದಿಸುವ ಶಕ್ತಿಯನ್ನೇ ಮಾತೃತ್ವಕ್ಕೆ ಕೊಟ್ಟರಲ್ಲ, ತಾಯಿಯ ಎದೆ ಹಾಲು ಅಮೃತ ಆಯಿತು. ಆದ್ದರಿಂದ ನರಹರಿಯ ಅಮೃತ ಅಚ್ಯುತ ಅನಂತ ಅಂತ ನಾನು ಪ್ರಶ್ನಿಸಿ ತಿಳ್ಕೊಡ್ಬೇಕಾಗ್ತಿಲ್ಲ. ನಾನು ನಂಬಿದ್ರೆ ಸಾಕು, ರಕ್ಷಿಸುವಂತ ನಾನು ಪ್ರಾರ್ಥನೆ ಮಾಡುವುದು ಮಾತ್ರ ನನ್ನ ಕೆಲಸ. ಅಷ್ಟನ್ನೂ ಮಾಡಲಿಕ್ಕಾಗದೇ ಇದ್ದರೆ ಜೀವ ಜೀವ ಅಲ್ಲ, ಅವನು ಅಜೀವ ಆಗ್ತಾನೆ, ಜಡ ಆಗ್ತಾನೆ. ಜಡ ಆಗೋದು ಯಾವಾಗ ಅಂತ ಕೇಳಿದರೆ ನನ್ನನ್ನು ಕಾಪಾಡು ಎಂಬ ಒಂದು ಆರ್ಥತೆಯನ್ನು ಹುಟ್ಟಿಸಿಕೊಳ್ಳದೇ ಇದ್ದರೆ ಅವ ಚೇತನಾಗಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ನಮ್ಮಲ್ಲಿ ಆರ್ಥತೆ ಇದ್ದರೆ ದೇವರಲ್ಲಿ ಆಪ್ತತೆ ತಾನಾಗಿ ಪ್ರಕಟ ಆಗುತ್ತದೆ. ನಿನ್ನ ಹರಿ ಎಲ್ಲಿದ್ದಾನೆ? ನಮ್ಮ ತಂದೆಯವರು ಕೇಳಿದರು, ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನೆ. ಅರ್ಥ ಆಗಲಿಲ್ಲ ಅವರಿಗೆ. ನಾನು ಅರ್ಥ ಆಗಿ ಹೇಳಿದ್ದಲ್ಲ, ನನ್ನ ಮುಖದಿಂದ ಬಂದ ಮಾತು. ಪ್ರಹ್ಲಾದ ವಾಕ್ಯ ಅಂತ ಅವರು ಗ್ರಹಿಸಲಿಲ್ಲ. ವಾಚ್ಯ ಬೇರೆ, ವಾಕ್ಯ ಬೇರೆ. ತಂದೆಯವರಿಗೆ ವಾಚ್ಯ ಪ್ರಧಾನ ಆಯಿತು, ವಾಕ್ಯ ಗೊತ್ತಾಗಲಿಲ್ಲ. ಹಾಗಂತ ನಾನು ಅರ್ಥ ಆಗಿ ಹೇಳಿದ್ದಲ್ಲ, ಹೇಳಿದ್ದು ಅರ್ಥ ಆಯಿತು. ನನ್ನ ಜೀವನದ ಪುರುಷಾರ್ಥ ಆಯ್ತದು. ಎಲ್ಲಿದ್ದಾನೆ? ಅಲ್ಲಿದ್ದಾನೋ? ಅಲ್ಲೂ ಇದ್ದಾನೆ. ಇಲ್ಲಿದ್ದಾನೋ? ಇಲ್ಲೂ ಇದ್ದಾನೆ. ಎಲ್ಲೆಲ್ಲೂ ಇದ್ದಾನೆ. ಎಲ್ಲೆಲ್ಲೂ ಇರುವವನ ಎಲ್ಲಿದ್ದಾನೆ ಅಂತ ಕೇಳಿದರೆ ಅದು ಪ್ರಶ್ನೆಯಾವುದು? ಛ, ಇವತ್ತು ಇಷ್ಟು ತರ್ಕಶಕ್ತಿ ಬೆಳೆದಿದೆ, ಪ್ರಶ್ನೆ ಅಲ್ಲ. ಅದಕ್ಕೆ ಉತ್ತರಿಸಬೇಕಾದ ಅಗತ್ಯ ಇಲ್ಲ. ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಅಂತ ಕಾಣುವುದಕ್ಕೆ ದಾರಿ ಹುಡುಕಬೇಕು. ಪ್ರಶ್ನಿಸಿದರೆ ಉತ್ತರಿಸುವುದಕ್ಕೆ ದಾರಿ ಹುಡುಕಬಾರದು. ಭಾಷೆ ಸ್ವರೂಪದಲ್ಲಿ ಕಾಣುವುದಕ್ಕೆ ದಾರಿ ಹುಡುಕಬೇಕು. ಹಾಗೆ ದಾರಿಯನ್ನು ಹುಡುಕುತ್ತಾ ಇಲ್ಲಿದ್ದಾನು ಅಂತ ಅವರು ಕೇಳಿದರು. ವಜ್ರಸ್ತಂಭ ಅದು, ನೀರಂಧ್ರವಾದ ವಜ್ರಸ್ತಂಭ ಅದು. ಪ್ರವೇಶ ಮಾಡುವುದಕ್ಕೆ ರಂಧ್ರ ಇಲ್ಲ, ಹೊರಗೆ ಬರುವುದಕ್ಕೆ ರಂಧ್ರ ಇಲ್ಲ, ಬೆಳೆದು ನಿಲ್ಲುವುದಕ್ಕೆ ಅವಕಾಶ ಇಲ್ಲ. ಅಂತಹ ಒಂದು ಪ್ರಶ್ನೆ. ಇದ್ದಾನೆ, ಎಲ್ಲಿ ಅಡಗಿದ್ದನೋ ಗೊತ್ತಿಲ್ಲ. ಸರ್ವವ್ಯಾಪಕನಾದವನು, ಸರ್ವಶಕ್ತನಾದವನು ಹೇಗಿತ್ತನೋ ಗೊತ್ತಿಲ್ಲ, ಸ್ತಂಭವನ್ನು ಒಡೆದು ಬಂದ. ಭಗವಂತ ಬರುವುದಾದರೆ ನೀರಂಧ್ರವಾದ ವಜ್ರವೂ ದಾರಿ ಮಾಡಿಕೊಡುತ್ತದೆ. ಅವನ ಆರ್ತತೆಯಿಂದ ಕರೆಯುವವರು ಇರಬೇಕು. ಪ್ರಕಟನಾದಂತಹ ನರಹರಿ ನಮ್ಮ ತಂದೆಯವರನ್ನು ಎತ್ತಿ ತಮ್ಮ ತೊಡೆಯ ಮೇಲೆ ನನ್ನ
ಮಲಗಿಸಿಕೊಂಡು ಉದರವನ್ನು ಸೀಳುವುದಕ್ಕೆ ತೊಡಗಿದ. ಹಾಗಾಗೂ ಹೋಯ್ತು ನನಗೆ. ಯಾಕೆ ಅಂದರೆ ಹುಟ್ಟು ಸಾವುಗಳ ಅಂತರ ಇದೆ ಅಂತ ನಂಬಿದವನಾಗಿತ್ತು. ಆದರೆ ಈಗ ಅರ್ಥ ಆಗಿದೆ, ಸಾಯುವುದು ಹುಟ್ಟು, ಹುಟ್ಟೇ ಸಾಯುವುದು, ಇದು ಜೀವನದ ಗುಟ್ಟು ಅಂತ ಗೊತ್ತಾದದ್ದು ನರಹರಿಯ ಪಾದ ಕಂಡ ಮೇಲೆ. ಹುಟ್ಟಿ ಸಂಭ್ರಮಿಸ್ತೇವೆ, ಸಾಯುವುದಕ್ಕೆ ನಾವು ವಿಭ್ರಮಿಸ್ತೇವೆ, ಎಲ್ಲ ನಮ್ಮ ಆಗ್ರಹ ಅಷ್ಟೇ. ಸಾವು ನಿಗ್ರಹ ಅಂತಾದರೆ ನರಹರಿಯ ಪರಮಾನುಗ್ರಹ ಅದು. ಇಲ್ಲದೇ ಇದ್ರೆ, ಯಾವುದೋ ಒಂದು ಆಯುಧಕ್ಕೆ ಮೈಯನ್ನು ಕೊಟ್ಟು ಸತ್ತು ಹೋದರೆ ಆ ಸಾವು ಸಾರ್ಥಕ ಅಲ್ಲ. ನಮ್ಮ ತಂದೆಯವರನ್ನು ಸೀಡುವುದಕ್ಕೆ ನರಹರಿ ಉಗ್ರವಾದ ನಖಪಂಜರವನ್ನೇ ಆರಿಸಿಬಿಟ್ಟನಲ್ಲ. ಛೇ, ಸರ್ವ ಸಂಹಾರಕ ಶಕ್ತಿ ಅವನ ವಜ್ರ ನಖಗಳಲ್ಲಿ ಸೇರಿತ್ತು ಅಂತಾದರೆ, ಹಾಗಿದ್ರೆ ಅದು ಹುಟ್ಟು, ಶಕ್ತಿಯ ಹುಟ್ಟು, ದೈತ್ಯ ದೇಹದ ಸಾವಷ್ಟೇ. ಆದ್ದರಿಂದ ನಮ್ಮ ನರಹರಿಯ ನಿಗ್ರಹವೇ ಜೀವನಿಗೆ ಸಲ್ಲುವ ಪರಮಾನುಗ್ರಹ ಅಂತ. ಈಗಲೂ ಅದನ್ನು ನೆನಪಿಸಿಕೊಂಡ್ರೆ ರೋಮಾಂಚಿತನಾಗ್ತೇನೆ ನಾನು. ಏನು ಅದ್ಭುತ! ಒಂದು ಜೀವ ಹುಟ್ಟಿಕೊಳ್ಳುವ ಹೋರಾಕಾಲದ ಮೊದಲು ರಕ್ತ ಮಜ್ಜೆ ಮಾಂಸಗಳಿಂದ ಕೂಡಿದ ಜಡವಾದ ತಾಯಿಯ ಎದೆಯಲ್ಲಿ ಹಾಲು ಹುಟ್ಟುತ್ತದೆ. ಹಾಲನ್ನು ಹುಟ್ಟಿಸಿದವರು ಯಾರು? ಅದು ಅನುಗ್ರಹದ ಅವನ ಆಪ್ತತೆ. ಅದು ಆ ಆಪ್ತತೆಯೇ ಎದೆಯಲ್ಲಿ ಹಾಲನ್ನು ಹುಟ್ಟಿಸಿತ್ತು. ಶ್ವಾಸ ನಿಶ್ವಾಸಗಳಲ್ಲಿ ನಮ್ಮ ಸ್ವಾತಂತ್ರ್ಯ ಏನಿದೆ? ಎಳೆದರೆ ಶ್ವಾಸ, ಬಿಟ್ಟರೆ ನಿಶ್ವಾಸ, ಇಷ್ಟು ಮಾತ್ರ ನಮಗೆ ಗೊತ್ತುಂಟು. ಹೊರಗಿನ ಗಾಳಿ ತಳ್ಳದೇ ಇದ್ದರೆ ಒಳಗೆ ಶ್ವಾಸವಾಗಿ ಪ್ರಾಣವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನ ಗಾಳಿ ತಳ್ಳಬೇಕು, ಒಳಗಿನ ಕುಂಭಕ ಮಾತ್ರ ನಮ್ಮ ಅಧೀನ. ರೇಚನವೂ ನಮ್ಮ ಅಧೀನ ಅಲ್ಲ, ಅದು ಹೊರಗಿನ ಗಾಳಿ, ಅದನ್ನು ಎಳ್ಕೊಳ್ಬೇಕು. ಬಂದು ಹೋಗುವ ಗಾಳಿ ಒಳಗೆ ಕುಂಭಕವಾಗಿ ನಿಂತಾಗ ಪ್ರಾಣ. ಇಷ್ಟು ನಾವು ಅನುಗ್ರಹಕ್ಕೆ ಪಾತ್ರರಾಗಿಯೂ ಆ ಅನುಗ್ರಹದ ಪ್ರಕಾರಗಳನ್ನು ಭಾವಿಸಿಕೊಳ್ಳುವುದಿಲ್ಲ ಅಂತಾದರೆ ಛೇ, ವ್ಯರ್ಥ ಅದು. ನರಹರಿ, ಪ್ರಭು ಸದಾ ನಿನ್ನನ್ನೇ ಧ್ಯಾನ ಮಾಡುವ, ನಿನ್ನನ್ನೇ ಭಾವಿಸುವ ಅಲ್ಲ, ನಿನ್ನನ್ನು ಅನುಭವಿಸುವ ದಾರಿಯನ್ನು ಕೊಡಪ್ಪ. ಆ ದಾರಿಗೆ ನೀನು ಗುರುವಾಗು. ಆ ಯಾರೋ ಬಂದಿದ್ದು ಅಜ್ಜ. ನಾನು ಒಳಗೆ ಬರಲ. ತಾನು ತಾನಾಗಿ ಮೆರೆದಿರುವಾಗ ನಾನು ಅಂತ ತಲೆ ಎತ್ತಿ ಬಂದಿಯಲ್ಲ ಮಗನೇ. ಬಾರ ಬಾರ ಬಾರ. ಹೇಗೆ ಮಗನೇ? ಬಾಗ ಸುಗುಣವಾರಿದಿ ಮಗನೇ ಬಾಬಾ ಸುಗುಣವಾರಿದಿ ಮಗನೇ ಬಾಬಾ ಸುಗುಣ ಸ್ವಗಿಸುವ ಮುಖ ಕಾಂತಿ ದಿನ ಸ್ವಗಿಸುವ ಮುಖ ಕಾಂತಿ ದಿನ ಹಗಲ ಚಂದ್ರನ ತೆರ ಬಾಬಾ ಸುಗುಣವಾರಿದಿ ಸೊಗಯಿಸುವ ಮುಖ ಕಾಂತಿ ದಿನ ಹಗಲು ಚಂದ್ರನ ತೆರದಿ ತೋರ್ಬುದು ದುಗುಡವೆಲ್ಲಿ ಬಂದು ದುಗುಡವೆಲ್ಲಿ ಬಂದು Thank you.
ಮಂಗಲ ಚಂದ್ರನ ತೆರದಿ ತೋರ್ಬೋದು ತಗೊಂಡವೆಲ್ಲಿ ಬಂದು ಹೀಗೆ ಬಾ ಹೀಗೆ ಬಾ ಹೀಗೆ ಬಾ ಅಜ್ಜ. ಹೌದು, ನನ್ನ ಮಗನ ಮಗ ನೀನು, ಒಂದರ್ಥದಲ್ಲಿ ನನ್ನ ಮಗನು. ಹೌದು, ಯಾಕೆ ಅಂತಂದ್ರೆ ಭಾಗವತ ಭಕ್ತ ನೀನು. ಭಗವದ್ ಭಕ್ತನಾದ್ರಿಂದ ನಾನು ಭಾಗವತ. ನನ್ನ ವಿಷಯದಲ್ಲಿ ವಿಶೇಷವಾದಂತಹ ಶ್ರದ್ಧೆ ಪ್ರೀತಿ ವಿಶ್ವಾಸಗಳನ್ನ ಪಡೆದ ನೀನು ಬಾರಪ್ಪ, ಹೀಗೆ ಬಾ. ಯಾಕೆ ದೂರ ನಿಲ್ತಿ? ಬಂದದ್ದು ತೊಂದರೆ ಆಯಿತು ಅಂತ ಒಂದು ಅಳುಕುಂಟು. ನಿಮ್ಮ ಚಿಂತನೆಗೆ, ಧ್ಯಾನಕ್ಕೆ, ಅದರ ಯೋಗಕ್ಕೆ ನನ್ನಿಂದ ಬಾಧೆ ಒದಗಬಾರದು ಎಂಬ ಕಾಳಜಿಯಿಂದಲೇ ಹಿಂದೆ ನಿಂತೆ ಬಿಟ್ರೆ ನಿಮ್ಮನ್ನು ಕಾಣುವುದಕ್ಕೇ ಬಂದದ್ದು. ಅಲ್ಲ, ತೊಂದರೆ ಏನಿಲ್ಲ, ತನಗೆ ನಾನು ತೊಂದರೆ ಅಲ್ಲ. ನಾನು ಮುಂದಿರಬೇಕು, ತಾನು ಒಳಗಿರಬೇಕು. ಇಲ್ಲಿಯವರೆಗೆ ಈ ಮನೆತನದ ತಾನಾಗಿ, ನನ್ನ ತಾನ ತಾನಾಗಿ ಇರುವಾಗ, ನಾನು ಒಳಗಿದ್ದಾಗ ನೀನು ಹೊರಗಿನಿಂದ ಬಂದರೆ ಏನು ತೊಂದರೆ ಇಲ್ಲ. ನಾನು ತನ್ನಲ್ಲಿ ಬಂತು ಅಂತಲ್ವ ಮಗ. ಓ, ಹೀಗೆ ಮಾತಾಡದೆ ಎಷ್ಟು ಕಾಲ ಆಗಿತ್ತು? ನಾನು ಕೇಳದ ಕೆಲವು ಕಾಲ ಆಯಿತು. ಹೊರಗಡೆ ಬಹಳ ತಿರುಗಾಟ ನೀನು ಮಾಡ್ತಿ, ಯಾಕೆ ಮಾಡುತ್ತಿ ಅಂತ ನಾನು ಕೇಳಬಾರ್ದು. ನೀವು ಒಳಗಡೆ ಇರುವುದು ಅಂತ ನಿರ್ಣಯಿಸಿದ್ರಿಂದ ಅಂತ ಉತ್ತರ. ತಿರುಗಾಟ ಮಾಡಬೇಕು, ಕಷ್ಟಪಡಬೇಕು, ಹೋರಾಟ ಮಾಡಬೇಕು. ಆದರೆ ಬಹಿರಂಗದಲ್ಲಿ ಎಷ್ಟೇ ಪಳಗಿದ್ರೂ ಅಂತರಂಗದ ಆ ವ್ಯಾಪ್ತಿಯನ್ನು ಕಳ್ಕೊಳ್ಬಾರ್ದು. ಅಂತರಂಗಕ್ಕೆ ಬರಬೇಕು, ಅಂತರಂಗದಿಂದ ಬೇಕಾದಂತಹ ಗುಟುಕನ್ನು ಪಡೆದು ಹೊರಗಡೆ ಹೋಗಬೇಕು. ಮತ್ತೆ ಗುಟುಕಿರುವುದೇ ಗೂಡಿನೊಳಗು, ಗೂಡಿನ ಹೊರಗೆ ಆಯ್ಕೆ ಮಾತ್ರ, ಕಿತ್ತು ತರುವುದು ಮಾತ್ರ ಇರುವುದು. ಹೊರಗಡೆ ಎಷ್ಟೇ ಕಿತ್ತು ತಂದರೂ ಅದನ್ನು ಎಂಗರಿಸಿಕೊಡುವಾಗ ಗುಟುಕು ಅಂತ ಆಗ್ತದೆ. ಈಗ ಮರಿಗಳಿಗೆ ಗುಟುಕು ಕೊಡಲಿಕ್ಕೆ ತಾಯಿ ಹಕ್ಕಿ ಒಳಗೆ ಇದ್ದು ಕೊಡುತ್ತದೆ. ಹೌದು, ಹಣ್ಣನ್ನು ಕಿತ್ತುಕೊಂಡು ಬರುವುದು ಮರಿ ಹಕ್ಕಿಯೇ. ಆದರೆ ಅದು ತನಗೆ ರಸ ಆಗಬೇಕು ಅಂತ ಆದರೆ ತಾಯಿ ಹಕ್ಕಿಯ ಕೊಕ್ಕಿಗೆ ತಗಲಿಸೋದು, ತಾನು ನುಂಗೋದು. ಹಾಗೆ ಬಂದಿ ಅಲ್ಲ ಮಗು, ತಾಯಿ ಎಲ್ಲಿಂದಲೇ ಸಂಗ್ರಹಿಸಿ ಕೊಡಲಿ, ಪಡೆಯುವ ಮರಿಗೆ ಕಾಣುತ್ತದೆ ಇದು ತಾಯಿ ತನ್ನ ಒಳಗಿನಿಂದ ಕೊಡುವುದು ಅಂತ. ಆಗಲೇ ಅದು ಅದಕ್ಕೆ ಆಪ್ಯಾಯನ ಆಗೋದು ಮಗ. ಯಾಕೆಂದ್ರೆ ನಮಗೆ ಬೇಕಾದ್ದು ತಾಯಿಯ ಗುಟುಕು. ತಾಯಿ ಕೊಟ್ಟಿದ್ದು ಅಮೃತವ ಮಗ, ವಿಶ್ವಾಸ ಉಂಟಜ್ಜ. ಹುಡುಕಿ ಕೊಟ್ಟರೆ ಅಮೃತ ಆಗುತ್ತದೆ ಅಂತಿಲ್ಲ, ತಡಕಿ ಕೊಟ್ಟರೆ ವಿಷ ಆಗಲು ಆದರೂ ಆಗಬಹುದು. ಆದರೆ ಮೈ ಮರೆತು ಕೊಟ್ಟರೆ ತಾಯಿ ಅಮೃತವೇ ಆಗ್ತದೆ. ಆದ್ದರಿಂದಲೇ ನಾವು ತಾಯಿಯನ್ನು ಹುಡುಕುವ ಸ್ಥಿತಿಯಲ್ಲಿ ಇರಬಾರದು. ತಾಯಿಗೆ ಬೇಕಾದಾಗ ನಾವು ಸಿಗಬೇಕು, ನಮಗೆ ಬೇಕಾದಾಗ ತಾಯಿ ಇರಬೇಕು. ಆ ಸ್ಥಿತಿಯಲ್ಲಿ, ಆ ಅಂತರದಲ್ಲಿದ್ದೇವೆ. ನಿನ್ನನ್ನು ಬಾಚಿ ತಪ್ಪಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದರೆ ನನ್ನ ಬಾಹುಗಳೆಲ್ಲ ಹಾಗೆ ನಿಂತು ಬಿಡ್ತವೆ ಮಗ. ಮೊದಲು ನನ್ನ ತೆಕ್ಕೆಯೊಳಗೆ ಸುಲಭವಾಗಿ ನೀನು ಪಕ್ಕಾಗಿರ್ತಿದ್ದೆ, ಈಗ ಎಷ್ಟು ಬೆಳೆದಿದ್ದಿ. ಎಷ್ಟು ಒಳ್ಳೆ ವಿಮರ್ಶೆ ನೋಡಿ, ಹೆಚ್ಚಾಯ್ತು ಅಂತ ಎಷ್ಟು ಚಂದ ಹೇಳಿದಿರಿ ಅಂತ. ಹಾಗಲ್ಲ, ಅಜ್ಜನ ಅಂತರಂಗದೊಳಗೆ ಅಡಗಿರಬಹುದಾದ ನೀನು ಪಡೆಗೂಡಿ ಹೊರಗೆ ಸುತ್ತಾಡಿದಾಗ ಅಜ್ಜನೇ ಬಾಚಿಕೊಂಡ್ರು ಅವನ ಅಪ್ಪುಗೆ ಸಿಗದಷ್ಟು ಎತ್ತರ, ಅಷ್ಟು ವಿಸ್ತಾರವಾಗಿತ್ತು ಅಂತಾಯ್ತು. ನಮ್ಮ ಅಳತೆಯನ್ನು ನಾವು ಅಳೆದು ನೋಡುವುದು ಅಜ್ಜನಿಂದ ಅಪ್ಪಿಸಿಕೊಂಡು ನಾವು ಬೆಳೆದೆವೋ ಅಂತ ನೋಡೋದು ಮಗ. ಓ, ನಾವೆಲ್ಲ ಅಳತೆ ಮಾಡೋದು ಪಾದದಿಂದ. ಮನೆ ಮಾತಿನಲ್ಲಿ ಹೇಳಿದರೆ ಅಡಿ, ಅಡಿ ಅದೇ ಅಳತೆ ಇರೋದು. ಅಳತೆಗೆ ಒಳಪಡುವುದೆಲ್ಲ ಅಡಿ, ಅಳತೆ ಮಾಡುವುದೆಲ್ಲ ಮೇಲೆ. ಅದು ಅಡಿಯಾದರೂ ಮೇಲೆ ಅದು. ಆದ್ದರಿಂದ ಅಡಿ ಎಂಬ ಅಳತೆ ನೆನಪಿದ್ರೆ ಮಗ ಎಷ್ಟು ಬೆಳೆದ್ರೂ ತೊಂದರೆ ಇಲ್ಲ. ಎಷ್ಟು ಬೆಳೆದ್ರೂ ತೊಂದರೆ ಇಲ್ಲ. ಆದ್ರಿಂದಲೇ ಪಾದ ಹುಡುಕಿಕೊಂಡು ಬಂದದ್ದಲ್ವೋ. ನಿಂತೇ ಇದ್ದಿ ಬಾ, ಈಗ ಕೂತು ಅಜ್ಜಾ. ಹತ್ತಿರ ಕೂತುಕೊಳ್ಳಬಹುದು, ಆದರೆ ನಿಮಗೆ ಹತ್ತಿರ ಆದದ್ದರ ಕುರಿತಾಗಿ ನನ್ನೊಳಗೆ ಉದಿಸಿದ ವಿಕಲ್ಪವನ್ನು ನಿವೇದಿಸಿಕೊಳ್ಳಬೇಕು ಅಂತ ಬಂದದ್ದು. ಅಲ್ಲಲ್ಲ, ಅದನ್ನು ಹೇಳುವಾಗ ನಾ ಹತ್ತಿರ ಕುಳಿತರೆ ತೊಡಕಾಗ್ತದೆ, ಆದರೆ ನಿಂತೇ ಮಾತಾಡ್ತೇನೆ. ಬೇಡ, ಕೂತ್ಕೋ, ಎದುರುಗಡೆ ಕೂತ್ಕೋ.
ಮುಖ ನೋಡ್ತಾ ಇದ್ದೇನೆ. ಈಗ ನಾನು ಅಜ್ಜನಿಗೆ ಎದುರಾಗಿ ಕೂತದ್ದಲ್ಲ, ನನಗೆ ಅಜ್ಜ ನನ್ನನ್ನು ಎದುರಾಗಿ ಕುಳ್ಳಿರಿಸಿದ್ದು, ಮತ್ತೆ ನನ್ನನ್ನು ಆಕ್ಷೇಪಿಸಲಿಕ್ಕಿಲ್ಲ. ಅಲ್ಲ ಹಾಗಲ್ಲ, ಈಗ ಉಪದೇಶ ಮಾಡಬೇಕು ಅಂದ್ರೆ ಎದುರೇ ಕೂಟಿಸ್ಕೊಳ್ಬೇಕು. ಅದಕ್ಕಾದ್ರೆ ಕೂತಾಯ್ತೇನೆ. ಯೋಗಕ್ಷೇಮ ಕೇಳುವುದಕ್ಕೆ ಪಕ್ಕದಲ್ಲಿ ಕುಳ್ಳಿರಿಸಬಹುದು. ಹೌದು, ಉಪದೇಶ ಮಾಡಬೇಕು. ನನಗೆ ಉಪದೇಶವೇ ಬೇಕಾ? ಎದುರುಗಡೆ ಕುಳ್ಳಿರಿಸಬಹುದು. ಒಂದು ಮಂತ್ರೋಪದೇಶ ಇರಲಿ, ರಾಜನೀತಿಯ ಉಪದೇಶ ಇರಲಿ, ಯಾವ ಉಪದೇಶ ಇರಲಿ, ಅದು ಸಮ್ಮುಖದಲ್ಲಿ ಇಟ್ಕೊಳ್ಬೇಕು. ಏನು ತೇಜಸ್ಸೇ ಇಲ್ಲವಲ್ಲ ಮಗ, ಎಲ್ಲಿ ವರ್ಚಸ್ಸನ್ನೇ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಎಲ್ಲಿ ಹೋಯ್ತದ್ದು? ಎಷ್ಟು ಚಂದ ಇದ್ದೆ ಅಲ್ಲ, ಅದಲ್ಲ ಅಂತರಂಗದ ಸೌಂದರ್ಯವನ್ನು ಬಲ್ಲವನ್ನು ಬಲಿ ಅಂತ ಹೆಸರಿಟ್ಟಿದ್ದ ಅದಕ್ಕೆ. ಇರದೇ ಇದ್ರೆ ಬಲಿಹಿ ಅಂತ ಕರಿತಿದ್ವಿ. ಬಲಿಹಿ ಅಲ್ಲ, ಬಲಿ ಬಲವತಾಂಬಲಿ, ಬಲಿಷ್ಠರಲ್ಲಿಯೂ ನೀನು ಬಲಿಷ್ಠ ಅಂತ ಆಗಬೇಕು ಎಂಬ ಸದಾಶಯದಿಂದ ನಿನ್ನನ್ನು ಬಲಿ ಅಂತ ಹೇಳಿತು. ನಿನ್ನ ವರ್ಚಸ್ಸೇನು, ನಿನ್ನ ತೇಜಸ್ಸೇನು? ವಿಕ್ರಮದಿಂದ ತೇಜಸ್ಸು, ದಾನಶೀಲ ಧರ್ಮಗಳಿಂದ ವರ್ಚಸ್ಸು, ಎರಡೂ ಕಾಣಿಸ್ತಾ ಇಲ್ಲ. ಚಂದ್ರ ಹೌದು, ನಮ್ಮ ವಂಶದ ಭಾಗ್ಯೋದಯವನ್ನು, ಭಾಗ್ಯ ಚಂದ್ರೋದಯವನ್ನು ಮಾಡಿಸುವುದಕ್ಕಿರುವ ಚಂದ್ರ ಹೌದು. ಕಾಲ ಬೇರೆ ಆಯಿತು, ರಾತ್ರಿ ಅಲ್ಲ ಹಗಲಿನ ಚಂದ್ರ ಆಗಿಬಿಟ್ಟಿಯಲ್ಲ ಮಗ. ಯಾಕೆ ಹೀಗೆ, ಯಾಕೆ ಬಸಬಿಡದಿತ್ತು ಅಜ್ಜ? ಅಗ್ನಿಯನ್ನೇ ಕದಿಯುವ ಕಾಲ ಹೋಯ್ತಜ್ಜ, ಈಗ ತೇಜಸ್ಸನ್ನು ಕದಿಯುವ ಕಾಲ. ಹೌದೌದು, ಆದ್ದರಿಂದಲೇ ನನಗೆ ಅಗ್ನಿ ಸಮ್ಮುಖದಲ್ಲಿ ಯಜ್ಞಶಾಲೆಯಲ್ಲಿ ಕುಳ್ಳಿರುವುದಕ್ಕಾಗದೆ ಗುರುಗಳಿಂದ ಅನುಮತಿ ಪಡೆದು ಇಲ್ಲಿಯ ತನಕ ಎದ್ದು ಬಂದೆ. ಇದು ಮಧ್ಯಂತರ ವಿರಾಮ. ಆಚಾರ್ಯ ಶುಕ್ರರು ಅನುಮತಿಸಿದ್ರು ಅಜ್ಜನನ್ನು ನೋಡ್ಲಿಕ್ಕಲ್ವ, ಹೋಗಿ ಬಾ ಅಂದರು. ಇಂದ್ರಪದ ಪ್ರಾಪಿಸಿದ ಮೇಲೆ ಅದರ ಸ್ಥಿರೀಕರಣಕ್ಕಾಗಿ ಶತಮುಖಗಳ ದೀಕ್ಷೆಯನ್ನು ನನಗಿತ್ತವರು ಆಚಾರ್ಯ ಶುಕ್ರರು. ನೂರನೇದ ಆರಂಭ ಆಗಿದೆ ಅಜ್ಜ. ಈ ಕಾಲದಲ್ಲಿ ಮನಸ್ಸು ಮಾಡ್ತಾ ಇರುವ ಕರ್ಮದಲ್ಲಿ ಸಂಲಗ್ನವಾಗದ ದುಸ್ಥಿತಿ ಒದಗಿದ ಕಾಲದಲ್ಲಿ ಒಂದು ದೃಢತೆ ಬೇಕು ಎಂಬುದಕ್ಕೆ ಅಜ್ಜನ ಸಂದರ್ಶನಕ್ಕೆ ಬಂದದ್ದು. ನಾವು ಲಕ್ಷಣ ನೋಡಿಕೊಂಡು ಲಕ್ಷ್ಯವನ್ನು ಹುಡುಕುವುದಕ್ಕೆ ಹೊರಟವರು. ಈ ಲಕ್ಷಣಗಳಿದ್ರೆ ನಮಗೆ ಅದು ಲಕ್ಷ್ಯ ಅಂತ ದೃಢೀಕೃತವಾಗುತ್ತದೆ, ಅದನ್ನು ಮತ್ತೆ ಹೊಂದಬೇಕು ಅಂತ. ನೀವು ಹಾಗಲ್ಲ, ಲಕ್ಷ್ಯ ದರ್ಶನ ಮಾಡಿದ ಮೇಲೆ ಲೋಕಕ್ಕದರ ಲಕ್ಷಣವನ್ನು ಬೋಧಿಸುವುದಕ್ಕಾಗಿಯೇ ಕುಳಿತವರು. ಇದು ಲಕ್ಷಣ ಹೌದೋ ಅಲ್ಲವೋ ಅಂತ ಪರೀಕ್ಷೆ ಮಾಡಿ, ನೀವು ನೋಡಿದ ಲಕ್ಷ್ಯಕ್ಕೆ ಇದು ಲಕ್ಷಣ ಹೌದೋ ಅಲ್ಲವೋ ಅಂತ ಬೋಧಿಸುವುದಕ್ಕಾಗಿಯೇ ಕುಳಿತವರು. ಆದ್ದರಿಂದಲೇ ನೀವು ಹೇಳಿದ್ದನ್ನು ಲಕ್ಷಣ ಅಂತ ಒಪ್ಪಿ ಲಕ್ಷ್ಯ ಸಾಧನೆಗೆ ಹೊರಟಾಗ ಈಗ ವಿಪರೀತ ಆಗ್ತಾ ಉಂಟಲ್ಲ ಅಜ್ಜ? ಏನು ವಿಪರೀತ ಆಯ್ತು? ನೀವೇನು ಹೇಳಿದ್ರಿ, ಹರಿಯ ಲಕ್ಷಣ ಹರಿಯನು ನಂಬಲು ಬರೆಯುವನೆಂಬಿರಿ ಅರು ಇದರ ನಂಬಲು ಪೊರೆಯುವನೆಂಬಿರಿ ಹರಿಯನು ನಂಬಲು ಪೊರೆಯುವನೆಂಬಿರಿ ಅರುಹಿತರಂದವ ನೆಲೆದಾತ ಅರುಹಿತರಂದವ ನೆಲೆದಾತ ಸರಸಿ ಜನೇತ್ರಗೆ ನಮ್ಮಲ್ಲಿ ದ್ವೇಷವು ಸರಸಿ ಜನೇತ್ರಗೆ ನಮ್ಮಲ್ಲಿ ದ್ವೇಷವು ಸುರಪನೊಳಿಯುವುದೇ ನತಿ ಮಮತ ಸುರಪನೊಳಿಯುವುದೇ ನತಿ ಮಮತ ಸರದಿ ಜನೇತ್ರಗೆ ನಮ್ಮಲ್ಲಿ ದ್ವೇಷವು ಸುರಪನೊಳತಿಗೆ ನತಿ ಮಮತ ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಣಂ. ನೀವು ಹೇಳಿದ ಲಕ್ಷಣಗಳಲ್ಲದೊಂದು ಹರಿಸ್ಮರಣೆ ಮಾಡಿದರೆ ಸರ್ವ ವಿಪತ್ತಿನಿಂದ ವಿಮೋಕ್ಷಿತನಾಗುತ್ತಾನೆ ಸ್ಮರಣೆ ಮಾಡ್ತಾ ಇದ್ದವನು. ಆದ್ದರಿಂದ ಯಾವುದನ್ನು ಬಿಟ್ಟರು ಅದನ್ನು ಬಿಡಕೂಡದು. ಯಾವುದನ್ನು ಹಿಡ್ಕೊಂಡ್ರೆ ಎಲ್ಲವೂ ಸಿಕ್ಕಿದಂತೆಯೋ ಅದನ್ನು ಹಿಡ್ಕೊಳ್ಬೇಕು ಅಂತಿದ್ದರೆ ಹರಿಸ್ಮರಣೆಯನ್ನು ಹಿಡ್ಕೋ. ಇದು ನಿಮ್ಮ ಉಪದೇಶ. ಯಥಾಸಾಧ್ಯ ಅದನ್ನು ಅನುಷ್ಠಾನದಲ್ಲಿ ಇರಿಸಿಕೊಂಡು ಧ್ಯಾನದಲ್ಲಿ ಕರ್ಮದಲ್ಲಿ ಭಕ್ತಿಯಲ್ಲಿ ಅವನನ್ನೇ ಸೇವಿಸಬೇಕು ಅಂತ ಸಂಕಲ್ಪಿಸಿದವನು ನಾನು.
ಹಾಗೆ ಮುಂದುವರಿಯುತ್ತಾ ಬಂದವನು ಕೂಡ ಯಾಕೆ ಅವನನ್ನೇ ಸ್ಮರಿಸಬೇಕು ಅಂದರೆ ಸರಸಿಜಲೋಚನ ಅವನು ಅಂತ ತಾವಾಡಿದ್ರಿ. ಅವನಿಗೆ ತಾವರೆ ಎಸಳುಗಳಂತಹ ಕಂಗಳುಂಟು ಎಂಬುದರಿಂದ, ಆಕರ್ಷಕ ಎಂಬುದರಿಂದ ಅವನು ಸೇವ್ಯನಲ್ಲ. ಈಗ ಅದಕ್ಕೆ ವಿಶೇಷವಾದ ಅರ್ಥವನ್ನು ನಾವಾಗಿ ಕಲ್ಪಿಸಿದ್ದು, ಕಣ್ಣಲ್ಲಿ ತಾವರೆಯನ್ನು ತುಂಬಿಕೊಂಡವನು ಅಂತ. ಯಾವುದು ತಾವರೆ? ಅವನಿಗೆ ತುಂಬಿಕೊಳ್ಳುವುದಕ್ಕೆ ಉಚಿತವಾದ ತಾವರೆ ಯಾವುದು ಅಂತಂದರೆ, ಅರಳಿದ್ದು ಕೆಸರಲ್ಲೇ ಆಗಲಿ, ವಿಕಸಿತವಾದಾಗ ಅರವಿಂದವಾಗುವುದು ಹೌದುಂಟೋ ಅಂಥದ್ದನ್ನು ಆಯ್ಕೆ ಮಾಡಿ ತನ್ನ ಕಣ್ಣಲ್ಲಿ ತುಂಬಿಕೊಳ್ತಾನೆ ಕರುಣಾಕರನಾದವನು. ಕಟಾಕ್ಷ ವೀಕ್ಷಣಕ್ಕೆ ಅದನ್ನು ಈಡು ಮಾಡ್ತಾನೆ. ಈಗ ಜೀವವಾಗಿ ಒಂದು ಅರವಿಂದವನ್ನು ನಾವು ಇರಿಸಿಕೊಂಡ್ರೆ, ಭೌತ ಪ್ರಪಂಚದಲ್ಲಿ ಬೆಳೆಯುವ ಈ ಕೆಸರಿನಲ್ಲಿ ಬೆಳೆಯುವ ತಾವರೆಯಾಗಿ ನಮ್ಮನ್ನೇ ನಾವು ಕಲ್ಪಿಸಿಕೊಂಡ್ರೆ, ಸ್ವರೂಪ ಸೌಂದರ್ಯಕ್ಕೆ, ಸಮಗ್ರತೆಗೆ, ಸಾರಕ್ಕೆ ನಾವು ಗಮನ ಕೊಟ್ಟು ನಮ್ಮನ್ನು ವಿಕಸಿತವಾಗಿಸ್ತಾ ಬಂದರೆ, ಪರಿಪೂರ್ಣವಾಗಿ ನಾವು ಅರಳುವ ಹೊತ್ತಿನಲ್ಲಿ ಅವನ ಕಣ್ಣೊಳಗೆ ನಾವು ಸೇರಿರ್ತೇವೆ ಅಂತ. ಯಾಕೆ ಸೇರಿರ್ತೇವೆ ಅಂದರೆ, ಅವನಿಗೆ ಪಕ್ಷಪಾತ ಇಲ್ಲ. ಇದು ಕೆಸರಲ್ಲಿ ಹುಟ್ಟಿದರೆ, ಅದು ತಿಳಿನೀರಲ್ಲಿ ಮೆರೆದಾಡ್ತಾ ಇದ್ದರೆ ಮಾತ್ರ ಆ ಕಮಲ ನನಗೆ ನೋಡುವುದಕ್ಕೆ ಯೋಗ್ಯ ಅಂತ ಭಾವಿಸುವುದಿಲ್ಲ. ಕದಡಿದ ಕೆಸರಿನಲ್ಲೇ ಆಗಲಿ, ಅರಳಿ ನಿಂತದ್ದು ಕಮಲವಾದರೆ ಸ್ವೀಕರಿಸ್ತಾನೆ, ನೋಡ್ತಾನೆ ಅಂತ. ಈಗ ಪಕ್ಷಪಾತ ಯಾರಿಗಿರುವುದು? ಬಂಧಾನುಬಂಧಗಳ ಒಂದು ಬಂಧನಕ್ಕೆ ಒಳಗಾದವರಿಗೆ, ದೇಹ ಸಂಬಂಧ, ರಕ್ತ ಸಂಬಂಧ, ಸಾಂಸಾರಿಕವಾದ ಅನೇಕ ಬಂಧಾನುಬಂಧಗಳು, ಇದನ್ನು ಇರಿಸಿಕೊಂಡವನಿಗೆ ಪಕ್ಷಪಾತ ಉಂಟು. ಆದ್ದರಿಂದಲೇ ಪ್ರೀತಿಯೋ ವೈಷಮ್ಯವೋ ಇದೆಲ್ಲ ಇರಬೇಕು. ಭಗವಂತನಾದ ಹರಿಗೆ ಅದಿಲ್ಲ ಅಂತ ಸಿದ್ಧಾಂತ ಹೇಳಿದವರು ತಾವು. ಯಾಕೆ ಅಂದರೆ, ಅವನು ಹುಟ್ಟಲಿಲ್ಲ, ಹುಟ್ಟಿದ್ದೆಲ್ಲ ಅವನ ಒಳಗಿನಿಂದ. ಇದು ನೀವು ಆಡಿದ್ದು ಎಲ್ಲವೂ ಅವನ ಒಳಗೆ ಹೊಕ್ಕು ಹೊರ ಸರಿದು ಕಾಣಿಸಿಕೊಳ್ತಾ ಇರುವುದರಿಂದ ಅವನ ಒಳಗೆ ನಾವೆಲ್ಲ ಹೊಕ್ಕು ಇದ್ದದ್ದರ ಉಳು ಆಗಿ ಅವನ ಹೊಕ್ಕುಳ ಬಳ್ಳಿಯಲ್ಲಿ, ಯಾರೋ ಭಾಗವತರೇ ಹೇಳಿದ್ದು, ಹೊಕ್ಕುಳ ಬಳ್ಳಿಯಾಗಿ ಕಾಣಿಸಿಕೊಳ್ಳುವುದು ಕಮಲ ಪತ್ರ, ಕಮಲ ಕಮಲದಳ, ಅದರಲ್ಲಿ ಕಮಲ ನಾಭಿ ಕಮಲ, ಪ್ರಪಂಚವೇ ಅವನ ಉದರದ ಒಳಗೆ ಹೊಕ್ಕದ್ದರ ಉಳು ಅದು. ಈಗ ಹೊಕ್ಕುಳು ಅಂತ ನಾವು ಕರೆಯುವುದು ಅದನ್ನೇ ಅಲ್ವೋ? ಆದ್ದರಿಂದ ಪ್ರಪಂಚ ಸರ್ವಸ್ವವು ಅವನ ವಿಸ್ತಾರವೇ ಆದರೆ ಪಕ್ಷಪಾತ ವೈಷಮ್ಯಾದಿಗಳು ಅವನಲ್ಲಿ ಇಲ್ಲ. ದೋಷನು ನೀನು ಶಂಕಿಸಬೇಡ, ಅವನನ್ನು ನಂಬಿದವರನ್ನು ಪೊರೆಯುತ್ತಾನೆ. ಈಗ ಕಾಣುವುದಿಲ್ವಲ್ಲ ಅಜ್ಜ, ಈಗ ಆ ಲಕ್ಷಣ ಇಟ್ಕೊಂಡೇ ಹೋಗುವಾಗ ಕಾಣುವುದಿಲ್ವಲ್ಲ. ಸ್ವರ್ಗ ಕಮಲಗಳತ್ತ ವಿಶಿಷ್ಟಾಕರ್ಷಣೆಯನ್ನು ಹೊಂದಿದವನವನು, ಅಥವಾ ಸ್ವರ್ಗದಲ್ಲಿ ಅರಳಿ ಕಮಲವೆನಿಸಿದ್ದೀಗ ಎಲ್ಲಿದ್ದರೂ ಅದರೆಡೆಗೆ ಮಾತ್ರ ದೃಷ್ಟಿ ಬೀರುವವನವನು, ಇನ್ನೆಲ್ಲೋ ಬೆಳೆಯುತ್ತಾ ಬೆಳೆಯುತ್ತಾ ಸ್ವರ್ಗದ ಕೊಳದ ತನಕ ವ್ಯಾಪಿಸಿ ಅಲ್ಲಿ ತಲೆ ಎತ್ತಿದ ಕಮಲಗಳು ಎಂಥದ್ದೇ ಇರಲಿ, ಇಲ್ಲ ಅದರೆಡೆಗೆ ಅವನಿಗೆ ಮಮತೆ ಇಲ್ಲ. ಈಗ ಈ ಭಾವದಿಂದ ನೀವು ಹೇಳಿದ್ದನ್ನು ನಂಬಿ ನೆಚ್ಚಿಕೊಂಡು ಈಗ ನೀವು ವಿರಕ್ತರಾಗಿದ್ದೀರಿ, ಸಂಸಾರ ಮಧ್ಯಸ್ಥಿತರಾದರೂ ಕೂಡ ಸನ್ಯಾಸಿಯಂತೆಯೇ ಇದ್ದೀರಿ, ನಿಮ್ಮದಾದ ಎಲ್ಲವನ್ನು ಸಮ್ಯಕ್ ನ್ಯಾಸ ಮಾಡಿದ್ದೀರಿ ಹರಿಪಾದ ಮೂಲದಲ್ಲಿ. ಆದರೂ ಸಂಸಾರ ಮಧ್ಯದಲ್ಲಿ ಯಾಕಿದ್ದೀರಿ ಅಂತ ಕೇಳಿದರೆ, ನಿಮಗಲ್ಲ ನಮಗಾಗಿ ಅಂತ ನಾವು ಕಂಡುಕೊಂಡ ಉತ್ತರ. ನಮಗೆ ಈಗ ಆಗಾಗ ನಿಮಗೆ ಬಾಧೆ ಎನಿಸಬಹುದಾದ ತೊಡಕನ್ನುಂಟು ಮಾಡಿ ನಮಗೆ ಲಾಭ ಎನಿಸಬಹುದಾದ ಉತ್ತರೋತ್ತರವಾದ ಉತ್ತರಗಳನ್ನು ಹೊಂದುವುದಕ್ಕಾಗಿ ನೀವು ನಮ್ಮ ಜೊತೆಗಿದ್ದೀರಿ ಅಂತ ತಿಳಿದದ್ದು. ನಿಮ್ಮ ಹಾಗೆ ನಮಗಿರುವುದಕ್ಕಾಗುವುದಿಲ್ಲ. ಈಗ ತನಗೇ ತಾನು ಒಳಿತು ಮಾಡಿಕೊಳ್ಳಬೇಕು, ತನ್ನ ದೃಷ್ಟಿಯಲ್ಲಿ ತಾನು ಮಾತ್ರ ಉದ್ಧಾರ ಹೊಂದಬೇಕಾದವನು ಅಂತ ಪರಿಪೂರ್ಣವಾಗಿ ಸಾಂಸಾರಿಕವಾಗಿ ವಿರಕ್ತರಾದವರ ಬಗೆ ಬೇರೆ, ಸಂಸಾರಾನುರಕ್ತರಾಗಿ ಕ್ಷಾತ್ರವನ್ನು ಹೊಂದಿ ಪಾಲನಾಕರ್ತೃತ್ವವನ್ನು ಹೊಂದಿದವನು ಏನನ್ನು ಹೊಂದಿದರೂ ತನ್ನವರಿಗಾಗಿ ಹೊಂದಬೇಕು, ತನ್ನವರ ಜೊತೆಯಲ್ಲೇ ಹೊಂದಬೇಕು. ಇದನ್ನು ನಂಬಿ ನಮ್ಮವರ ಜೊತೆಯಲ್ಲೇ ನಾವು ಮುನ್ನಡೆಯುತ್ತಾ ಇರುವಾಗ
ಸ್ವವಿಹಿತವಾದ ಕರ್ಮವನ್ನು ಮಾಡ್ತಾ ಭಗವದ್ಭಕ್ತಿಯನ್ನು ಇರಿಸಿಕೊಂಡಿದ್ದರೂ ಕೂಡ ದೇವತೆಗಳು ದೇವತಾ ಸ್ಥಾನ ಉಂಟವರಿಗೆ ಎಂಬ ಒಂದೇ ಕಾರಣಕ್ಕೆ ತಪ್ಪು ಮಾಡಿದರೂ ಇಂದ್ರನನ್ನು ಪೊರೆಯುತ್ತಾನೆ, ಸರಿಯನ್ನೆಸಗುವ ಹವಣಿಕೆಯಲ್ಲಿದ್ದರೂ ನಮ್ಮನ್ನು ದಂಡಿಸ್ತಾನೆ, ದೂರೀಕರಿಸ್ತಾನೆ, ಆಗ್ರಹದಿಂದ ನೋಡ್ತಾನೆ ಅಂತಾದಾಗ ನನಗೀಗ ಪ್ರಶ್ನೆ ಇರುವುದು, ಇದು ಗೊತ್ತಾದ ಮೇಲೆ ಶ್ರದ್ಧೆಯಲ್ಲಿ ಮುಂದುವರಿಯುವುದು ಹೇಗೆ ಅಂತ ಒಂದು ಉತ್ತರ ಹೇಳಿ ಅಜ್ಜ. ಮಗ, ಓ ಮಕ್ಕಳು ಜಾಣರಾದರೆ ಅಜ್ಜಂದಿರು ಕಡಿಮೆ ಮಾತಾಡಬೇಕಾಗ್ತದೆ. ಅಲ್ಲ, ಅದರಿಂದಲೇ ಗೊತ್ತಾಗುವುದಿಲ್ಲ ಮಕ್ಕಳಿಗಿಂತ ಅಜ್ಜಂದಿರೇ ಹೆಚ್ಚು ಜಾಣರು ಅಂತ. ಅಲ್ಲ, ಅದು ಯಾಕೆ ಹೇಳ್ತೇನೆ ಅಂತಂದ್ರೆ, ಬಹಳ ಚೆನ್ನಾಗಿ ನೀನು ಪ್ರಶ್ನೆ ಮಾಡಿದ್ದಿ. ಪ್ರಶ್ನೆ ಮಾಡುವುದಕ್ಕೆ ಸಾಮಗ್ರಿ ಯಾವುದು ಅಂದ್ರೆ ನಾವೇ ಕೊಟ್ಟಿದ್ದು, ಎಲ್ಲ ಭಾಗವತ ಧರ್ಮವನ್ನೇ ವಿವರಿಸಿತ್ತು. ಈ ದೇಹದಿಂದ ತೊಡಗಿ ಎಲ್ಲವೂ ನಿಮ್ಮಿಂದಲೇ ಅಲ್ಲ. ಹೌದದು, ಒಂದು ಲಕ್ಷ್ಯ ಲಕ್ಷಣ ಸಂಬಂಧವನ್ನು ಇಟ್ಟುಕೊಂಡು ಲಕ್ಷಣ ಇರುವುದೇ ಲಕ್ಷ್ಯ ಪ್ರಾಪ್ತಿಗಾಗಿ. ಹೌದಾ? ಹೌದು. ಆದ್ದರಿಂದ ಲಕ್ಷಣವನ್ನು ಹಿಡ್ಕೊಂಡು ಲಕ್ಷ್ಯದ ಕಡೆಗೆ ಸಾಗಬೇಕು. ಲಕ್ಷಣವನ್ನು ಹಿಡ್ಕೊಂಡಿದ್ದ ಹೌದು, ಲಕ್ಷ್ಯ ಪ್ರಾಪ್ತಿ ಆಗಲಿಲ್ಲ ಅಂತಂದರೆ ಆ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಹೌದು. ಈಗ ನಾನು ಹಿಡ್ಕೊಂಡಿದ್ದು ಲಕ್ಷಣ ಹೌದೋ ಅಲ್ಲವೋ, ಒಂದೊಮ್ಮೆ ಅದು ಲಕ್ಷಣ ಎಂಬ ಭರವಸೆ ಬಂದರೆ ಲಕ್ಷ್ಯ ಪ್ರಾಪ್ತಿ ಯಾಕೆ ಆಗಲಿಲ್ಲ? ಆಗಲಿಲ್ಲ. ಈಗ ನೀನು ಹಾಗೆ ಮಾಡ್ತಾ ಇಲ್ಲ, ಜಾಣತನವನ್ನು ಇನ್ನೂ ಹೆಚ್ಚು ಮುಂದುವರಿಸಿದೆ. ಈಗ ನಾನು ಕೇಳಿದ್ರಲ್ಲೇ ತಪ್ಪಾಯ್ತು. ಅದೇ ಕೇಳಿದ ತಪ್ಪಲ್ಲ, ಸರಿ ಮಾಡುವಂತ. ತಪ್ಪಿದ್ರೆ ಸರಿ ಮಾಡಿಕೊಳ್ಳುವ, ಅದಕ್ಕೆ ಕೇಳಿದ್ದು ನಾನು. ಈಗ ಒಬ್ಬ ಭಾಗವತನಾದವನು ಹರಿಸ್ಮರಣೆಯನ್ನು ಬಿಡಕೂಡದು. ಸರಿ, ನಮ್ಮ ಉಪದೇಶ. ಯಾಕೆಂದ್ರೆ ಸಕಲ ವಿಪತ್ತುಗಳನ್ನು ದಾಟುವುದಕ್ಕಿರುವ ಒಂದೇ ಒಂದು ಸಂಪರ್ಕ ಉಪಾಯ, ತಾರಕ ಉಪಾಯ ಅಂದ್ರೆ ಹರಿಸ್ಮೃತಿ. ಹರಿಸ್ಮೃತಿಗೆ ನಾನಾ ಪ್ರಕಾರಗಳು ಉಂಟು ಮಗ. ಹರಿನಾಮ ಸ್ಮರಣೆ ಎಂಬುದು ಒಂದು ಸ್ಥೂಲವಾದ ಉಪಾಯ ಅಲ್ಲೇ. ಅದಕ್ಕಿಂತ ಒಂದೇ ಒಂದು ನಾಮೋಚ್ಚಾರಣೆ ಮಾಡದೆಯೂ ಹರಿಸ್ಮೃತಿಯನ್ನು ಇಟ್ಟುಕೊಳ್ಬಹುದು. ಇಟ್ಟುಕೊಳ್ಳುವ ಅರ್ಹತೆಗೆ ಇದ್ರೆ ಯಾವ ವಿಪತ್ತು ಅವನ ಹತ್ತಿರ ಬರುವುದಿಲ್ಲ. ಈಗ ಹರಿಸ್ಮೃತಿ ಎಂಬುದೇ ಭಾಗವತನಿಗೆ ಭಗವಂತನನ್ನು ಸೇರುವುದಕ್ಕಿರುವ ಒಂದು ಲಕ್ಷಣ, ಉಪಾಯ, ದಾರಿ ಅಂತ ಇಟ್ಟುಕೊಂಡ್ರು. ನಿನಗೆ ಆ ಫಲಪ್ರಾಪ್ತಿ ಆಗಲಿಲ್ಲ ಅಂತ ಹೇಳುವಾಗ ನೀನು ವಿಸ್ತರಿಸಿದ ವಿಧಾನ ನನಗೆ ಸರಿ ಅಂತ ಕಾಣಲಿಲ್ಲ. ಅಂದ್ರೆ ನೀನು ಏನು ಹೇಳ್ತಾ ಇದ್ದಿ? ನಾನು ಲಕ್ಷಣವನ್ನು ಚೆನ್ನಾಗಿ ಅನುಸರಿಸಿದ್ದೇನೆ, ಹೌದು, ಅದರಿಂದ ಲಕ್ಷ್ಯ ಪ್ರಾಪ್ತಿ ಆಗಲಿಲ್ಲ ಅಂತ ಅಷ್ಟೇ ಕೇಳಿದ್ದಿದ್ರೆ ಹೀಗೆ ಮಾಡು ಅಂತ ಹೇಳ್ಬೋದಿತ್ತು. ಹಾಗೆ ಮಾಡ್ತಾ ಇಲ್ಲ, ಅದು ಲಕ್ಷ್ಯವೇ ಅಲ್ಲ ಅಂತ ಹೇಳುವುದಕ್ಕೆ ಹೊರಟಿ. ಅದಕ್ಕೆ ಹೇಳಿದ್ದು ಬುದ್ಧಿವಂತಿಕೆ ಹೆಚ್ಚಾಯ್ತು. ಈಗ ಯಾಕಲ್ಲ, ಈಗ ನಾನು ಆ ಪ್ರಶ್ನೆಯನ್ನು ವಿಶದೀಕರಿಸ್ತೇನೆ. ದೋಷವನ್ನು ನಿಮಗೆ ಅದು ದೂರೀಕರಿಸುವುದಕ್ಕೂ ಸುಲಭ ಆದೀತು ಅಂತ. ಯಾಕೆ ಅಂದ್ರೆ ಭಗವಂತ ಮತ್ತು ಭಕ್ತರ ಸಂಬಂಧ ಹೇಗೆ ಅಂದ್ರೆ, ಅಂಗಳದಲ್ಲಿ ಆಡುವುದಕ್ಕೆ ಬಿಟ್ಟ ಮಗುವನ್ನು ಗಮನಿಸ್ತಾ ಗೃಹಕೃತ್ಯದಲ್ಲಿ ತೊಡಗಿದ ತಾಯಿತನದಂತೆ ಅಂತ. ಈಗ ನಿಮ್ಮಂತಹ ಪ್ರಾಜ್ಞರೇ ಹೇಳಿದ ಉದಾಹರಣೆ, ತಾನೇನು ಮಾಡಿದ್ರು ಆ ಮಗುವಿನೆಡೆಗೆ ಒಂದು ದೃಷ್ಟಿಯನ್ನು ಇಟ್ಟೇ ಇರ್ತಾಳೆ, ಅದಕ್ಕೆ ಬೇಕಾದಾಗ ಒದಗಿಯೇ ತೀರ್ತಾಳೆ ಅಂತ. ಈಗ ಹಾಗಿದ್ದವಳನ್ನು ತಾಯಿ ಅಂತ ಒಪ್ಪಿ ಆ ತಾಯಿ ನಮಗೆ ಏನು ಆಪತ್ತು ಬಂದರೂ ಪೊರೆಯುತ್ತಾಳೆ ಎಂಬ ವಿಶ್ವಾಸದಿಂದ ಮಗು ಆಡ್ತಾ 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 ಒಂದು ವೇಳೆ ಸೀಮೆ ಬಿಟ್ಟಿತ್ತು ಅಂತಲೇ ಇಟ್ಟುಕೊಳ್ಳೋಣ, ಅಂಗಳ ದಾಟಿತು ಅಂತಲೇ ಇಟ್ಟುಕೊಳ್ಳೋಣ, ಎಡವಿ ಬೀಳುವ ಕಾಲದಲ್ಲಿ ಆ ಕೈಯಾಸರೆ ಅಮ್ಮನದ್ದು ಒದಗದೇ ಇದ್ರೆ ಆಗ ಮಗುವಿಗೆ ಶಂಕೆ ಬರ್ತದೆ, ಇಲ್ಲ ಅವಳ ಅಮ್ಮ ಅಲ್ವೋ ಅಲ್ವೋ. ಈಗ ಅದನ್ನೇ ಕೇಳಿದ್ನ. ಅಲ್ಲ ರೀ, ಅದನ್ನೇ ಹೇಳಲಿಕ್ಕೆ ನಾನು ಹೊರಟಿದ್ದು. ನೀನು ವಿಸ್ತರಿಸಿದ ವಿಧಾನದಲ್ಲಿ ಈಗ ಅವನು ಕಮಲ ಲೋಚನ ಮತ್ತೊಂದು ಲಕ್ಷಣವನ್ನು ಇಟ್ಕೊಂಡು, ಅಂದ್ರೆ ಹರಿಯಿಂದ ಬರುವ ಅನುಗ್ರಹಕ್ಕೆ ಇದೊಂದು ಪ್ರಕಾರ. ಕಣ್ಣು ಬಿಟ್ಟರಲ್ವೋ ಕಾಯೋದು, ತಾಯಿಯಾಗಲಿ ದೇವರಾಗಲಿ ಮನೆ ತಂದೆಯಾಗಲಿ ಕಣ್ಣು ಬಿಡದ ಹೊರತು ಕಾಯುವುದಕ್ಕಾಗೋದಿಲ್ಲ. ಭಗವಂತ ಕಣ್ಣು ಬಿಟ್ಟರು ಹೇಗೆ ಬಿಡುತ್ತಾನೆ? ಕಮಲದಂತೆ. ಹೌದು. ಯಾಕೆಂದ್ರೆ ಕಮಲದ ಒಂದೊಂದೇ ದಳ ಬಿಚ್ಚಿಕೊಡುತ್ತದೆ ಅಂತಲ್ಲ, ಸರ್ವಾತ್ಮನ ಅದು ಅರಡುವಾಗ ತನ್ನ ಎಲ್ಲ ದಳಗಳನ್ನು ಎಲ್ಲ ದಿಕ್ಕುಗಳಲ್ಲೂ ಪ್ರಸಾರ ಮಾಡ್ತದೆ. ಕಮಲದ ಕೆಂಪು, ಕಮಲದ ಸೊಂಪು, ಕಮಲದ ತಂಪು ಎಲ್ಲವೂ ಭಗವಂತನ ನೇತ್ರದಲ್ಲಿದೆ ಅಂತ ಭಾವಿಸಿಕೊಂಡೇ ಅವನನ್ನು ಕಮಲ ಲೋಚನ ಅಂತ ಹೇಳಿತು ಅಲ್ವಾ. ಅಂದರೆ ಅವನಿಗೆ ದೃಷ್ಟಿ, ಅವನ ದೃಷ್ಟಿಪಾತಕ್ಕೆ ನಾವು ಪಾತ್ರ ಆಗಬೇಕು. ಸರಿ,
ದೃಷ್ಟಿಪಾತಕ್ಕೆ ಪಾತ್ರನಾಗುವ ಒಂದು ಸಿದ್ಧತೆಯೇ ಈ ಭಾಗವತ ಧರ್ಮ. ಭಾಗವತ ಧರ್ಮ ಅಂದ್ರೆ ಬೇರೆ, ಅದಕ್ಕೆ ನಾವು ಈಡಾಗಬೇಕು. ಅದಕ್ಕೆ ನಿಜವಾದಂತಹ ಒಂದು ಏಕೈಕ ಸಾಧನ ಅಂದ್ರೆ ಹರಿಸ್ಮೃತಿ. ಹೌದಾ? ಹೌದು. ನೀನು ಈ ಹರಿಸ್ಮೃತಿಯನ್ನು ಇಟ್ಟುಕೊಂಡು ಹೋಗುವಾಗ ಒಂದು ಒಳ್ಳೆಯ ರೂಪಕವನ್ನು ಹೇಳಿದೆ ನಾನು, ಸಂತೋಷ ಆದ್ದರಿಂದ ಅದನ್ನೇ ಹಿಡ್ಕೊಂಡಿತ್ತು. ಕೆಸರಿನ ಒಳಗೆ, ಕೆಸರಿನ ಸಂಸಾರದಲ್ಲಿದ್ದರು ಕೆಸರಿಗಿಂತ ಒಂದು 10 ಅಂಗುಲ ಮೇಲಿತ್ತು. ಈಗ ನೀರಿಗೆ ತಗೊಲಿಯೇ ಅದು ಹೂವು ಆಗುವುದಿಲ್ಲ, ಅರಳುವುದಿಲ್ಲ. ಅದರ ದೇಟನ್ನ ಮೇಲಕ್ಕೆ ದಾಟಿಸಿ, ಕೆಸರನ್ನು ದಾಟಿಸಿ ಆಮೇಲೆ ತನ್ನ ಎಲ್ಲ ದಳಗಳನ್ನು ವಿಕಸಿತ ಮಾಡ್ತದೆ. ಸರಿ. ಅಂದರೆ ಕೆಸರನ್ನು ಬಿಟ್ಟು 10 ಅಂಗುಲ ಮೇಲಕ್ಕಿಟ್ಟು ಅರಳುವಂಥದ್ದು ಕಣ್ಣುದು. ಹರಿಯ ನೇತ್ರ, ಹರಿಯ ನಯನ, ಅದು ಜೀವನಯನವೂ ಆಗಬೇಕು ಅಂತ ಹೇಳಿದೆ ಮಗ. ಬಹಳ ಸಮಾಧಾನ ಆಯ್ತು ನನಗೆ. ಒಂದು ಭಾಗವತ ರೂಪಕವನ್ನು ಇಷ್ಟು ಚೆನ್ನಾಗಿ ನೀನು ಅನುಭವಿಸ್ತಿ ಅಂದರೆ ನಿನ್ನ ಸಿದ್ಧತೆ ಸರಿಯಾಗುಂಟು ಅಂತ. ಆದ್ದರಿಂದ ನಿನಗೆ ಉಪದೇಶ ಮಾಡಬೇಕು. ಅಪ್ಪಣೆ ಆಗಲಿ. ಜೀವದ ಕಣ್ಣಿನಲ್ಲಿ ದೇವರನ್ನು ನೋಡಬೇಕು ಎಂಬ ದಾರಿ ಕೊಟ್ಟಿದ್ದೀರು. ದೇವರ ಕಣ್ಣಿನಲ್ಲಿ ಪ್ರಪಂಚ ನೋಡ್ಲಿಕ್ಕೆ ನಮಗೆ ಗೊತ್ತಿಲ್ಲ. ಯಾಕೆ? ನಮಗೆ ದೇವರ ಕಣ್ಣಿಲ್ಲ, ನಮಗಿರೋದು ಜೀವದ ಕಣ್ಣು. ಸತ್ಯವೇ. ಜೀವದ ಕಣ್ಣು ಸಾಮಾನ್ಯವಾದ ಅದು ಅರೆಗಣ್ಣ ನೋಟವಾಗದೆ, ಕುಡಿ ನೋಟವಾಗದೆ, ಓರೆ ನೋಟವಾಗದೆ ಅದು ಭಗವಂತನ ಕಣ್ಣಾಗಬೇಕು. ಹರಿಯ ಕಣ್ಣಿನಲ್ಲಿಯೇ ಈ ವಿಶ್ವ ನೋಡಬೇಕು. ಹರಿಯ ಕಣ್ಣಿನಲ್ಲಿ ವಿಶ್ವ ನೋಡಿದರೆ ಮಗ ಅದೇ ವಿಶ್ವಜಿತ್. ವಿಶ್ವಜಿತ್ ಅಂದರೆ ಬೇರೆ ಇಲ್ಲ, ಆ ವಿಶ್ವದ ಕಣ್ಣಿನಲ್ಲಿ ವಿಶ್ವವನ್ನು ನೋಡಬೇಕು. ಅದು ಅಂತಹ ಒಂದು ಒಳ್ಳೆಯ ಪ್ರಮೇಯವನ್ನೇ ನೀನು ಬಳಸಿದ್ರಿಂದ ಸಮಾಧಾನ ಆಯಿತು. ಆ ಕಣ್ಣಿನಲ್ಲಿ ನೋಡುವುದಕ್ಕೆ ತೊಡಗಿದಾಗ ನಿನಗನಿಸಿದ್ದೇನು? ಹರಿ ಪಕ್ಷಪಾತ ಮಾಡ್ತಾನೆ. ವಿಚಾರ ಮಾಡುವ, ಹಲವು ಮುಖಗಳಿಂದ ವಿಚಾರಿಸಬಹುದು. ಸರಿ. ಈಗ ಪಕ್ಷಪಾತ ಅಂತ ಹೇಳಬಹುದಾ? ಪಕ್ಷ ವ್ರಾತವಾಗಿ ಒಡಕೊಂಡಿದ್ದಾರೆ ಅಂತ ಹೇಳಬೇಕು. ಈಗ ಹರಿಯೇ ಪಕ್ಷವನ್ನು ನಿರ್ಮಾಣ ಮಾಡಿದನ? ದೇವತೆಗಳು ದೈತ್ಯರು ಪಕ್ಷ ಅಂತ ವಿಭಾಗ ಮಾಡಿಕೊಂಡಾಗ ಅವನಿಂದ ಪಕ್ಷಪಾತ ಆಯಿತು. ಇದನ್ನು ಯೋಚಿಸಬೇಕು ಬೇಡ. ಈಗ ದೇವರ ಮೂರ್ತಿಯ ಎಡದಲ್ಲಿ ನಿಂತರೆ ನಾವು ಎಡಪಕ್ಷ, ಬಲದಲ್ಲಿ ನಿಂತರೆ ಬಡಪಕ್ಷ. ನಮ್ಮ ಪಕ್ಷ ನಿರ್ಣಯ ಆಗಲಿಕ್ಕೆ ಮೂರ್ತಿ ಅಚಲವಾಗಿರುವುದು ಅನಿವಾರ್ಯ. ಆದ್ದರಿಂದಲೇ ನಾವು ಯಾವ ಪಕ್ಷ ಅಂತ ನಿರ್ಣಯ ಆಗೋದು. ಈಗ ಮೂರ್ತಿಯೇ ಒಂದು ಪಕ್ಷದತ್ತ ವಿಚಲನೆ ಹೊಂದಿತು ಅಂತ ಆದರೆ ಆಗ ಮೂರ್ತಿಗೊಂದು ಪಕ್ಷ ಉಂಟು ಅಂತ ಆಯ್ತು. ಅಲ್ಲ, ಪಕ್ಷ ಉಂಟು ಅಂತ ವಿಚಾರ ಮಾಡುವ. ಈಗ ನೀನು ಆಕ್ಷೇಪ ಮಾಡ್ತಾ ಇರುವುದು ನನಗೆ ಕಾಣುವುದು, ನಿನಗೆ ಹಾಗೆ ಕಾಣುವುದು, ಅಲ್ಲಿಯೇ ತಪ್ಪಿದೆ ಅಂತ ಮಗ. ತನ್ನನೇ ನಂಬೇದ ನನ್ಯ ಭಕ್ತನಗರಿ, ತನ್ನನೇ ನಂಬೇದ ನನ್ಯ ಭಕ್ತನಗರಿ, ಅನ್ಯಾಯ ಕೊಳಗಾಗದಂತೆ, ಅನ್ಯಾಯ ಕೊಳಗಾಗದಂತೆ, ಚೆನ್ನಾಗಿ ಪೊರೆಯುವ ಇನ್ನು ಸಂಶಯ ಬೇಡ. ಯೋಚನೆ ಮಾಡಪ್ಪ. ಚೆನ್ನಾಗಿ ಪೊರೆಯುವ ಇನ್ನು ಸಂಶಯ ಬೇಡ, ನಿನ್ನ ಮನವ ನರುಗುವುದು. ಹರಿಯಲ್ಲಿ ಪಕ್ಷಪಾತ ಇದೆ ಅಂತ ನೀನು ಹೇಳ್ತಾ ಇದ್ದಿ, ನಮಗೆ ಹಾಗೆ ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ? ನಿನಗೆ ಯಾಕೆ ಕಂಡಿತು? ಈ ಸ್ವಾನುಭವವನ್ನು ವಿವೇಚನೆ ಮಾಡಿದರೆ ಬಹುಶಃ ನಿನ್ನ ಪ್ರಶ್ನೆಗೆ ನಿನ್ನಲ್ಲಿಯೇ ಉತ್ತರ ಸಿಗಬಹುದು. ನನಗಂತೂ ಹೇಗೂ ಪ್ರಶ್ನೆ ಇಲ್ಲವೇ ಇಲ್ಲ. ಈಗ ನೀವು ಆ ಪ್ರಮೇಯವನ್ನು ಸ್ವೀಕರಿಸಿದ್ದು ಪಕ್ಷಪಾತ ವಿರಹಿತ ಅಂತ ಹರಿಯನ್ನು ಸ್ವೀಕರಿಸುವುದಕ್ಕೆ ಏನು ಕಾರಣ ಅಜ್ಜ? ನೀನೇ ಹರಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ರೂಪಕ ಇಟ್ಟಿದ್ದಿ. ರೂಪಕ ಅಂದರೆ ಬೇರೆ ಅಲ್ಲ, ರೂಪ ಇಲ್ಲದೆ ಇರುವ ವಸ್ತುವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ರೂಪವನ್ನು ನಾವೇ ಕೊಡೋದು. ಆ ರೂಪವನ್ನು ಮುಂದಿಟ್ಟುಕೊಂಡು ರೂಪಕವನ್ನೇ ಬಳಸಿಕೊಂಡ್ರೆ ನೀರೂಪವಾದದ್ದನ್ನು ಅರ್ಥ ಮಾಡಿಕೊಳ್ಬಹುದು. ಅರಿವು ಅಂದ್ರೆ ಅದೇ ಅಲ್ವಾ ಮಗ? ಹೌದು. ವ್ಯಕ್ತದಿಂದ ಅವ್ಯಕ್ತಕ್ಕೆ ಸಾಗೋದು. ಸ್ವಭಾವತಃ ಲಕ್ಷಣತಃ ಅವ್ಯಕ್ತವಾಗಿದ್ದರೂ ವ್ಯಕ್ತವಾದ ಕೆಲವು ಅಂಶಗಳನ್ನು ಲಕ್ಷಣ ಅಂತ ಸ್ವೀಕಾರ ಮಾಡಿದರೆ ಸರಿ, ಅವ್ಯಕ್ತವಾದ ಲಕ್ಷ್ಯವನ್ನು ನಾವು ಸಾಧಿಸಬಹುದು. ಹರಿಯನ್ನ ತಾಯಿ ಅಂತ ನೀನು ಭಾವಿಸಿದ್ದಿ, ಹಾಗೂ ಕರೆಯುವುದುಂಟಲ್ಲ, ಕರೆಯುವುದುಂಟಲ್ಲ ಜಗತ್ತಿನ ಮಾತಾ ಪಿತೃ ಸ್ವರೂಪನವನೇ.
ಈಗ ನನಗೆ ನನ್ನ ತಾಯಿ, ನಿನಗೆ ನಿನ್ನ ತಾಯಿ, ಅವರಿಗೆ ಅವರ ತಾಯಿ, ಮತ್ತೊಬ್ಬರಿಗೆ ಮತ್ತೊಬ್ಬರ ತಾಯಿ. ತಾಯಿತನದ ತಾಯಿ ಒಂದು ದೃಷ್ಟಿಯಿಂದ, ತಾಯಿ ತಾಯಿರ ಪಾಲನೆ ಅಂತ. ನಿಜವಾದಂತಹ ಪಾಲಕತ್ವಕ್ಕೆ ತಾಯಿ ಅಂತ ಹೆಸರು. ಶುದ್ಧ ಸಂಸ್ಕೃತದ ಒಂದು ಪದ ಅದು ತಾಯಿ. ಸರಿ, ಯಾಕೆಂದ್ರೆ ಪಾಲಕತ್ವ ಅಲ್ಲಿರೋದು. ಎಲ್ಲ ಪಾಲಕತ್ವದ ಮೊತ್ತ ಶ್ರೀಹರಿ, ಆದ್ದರಿಂದ ಅವನನ್ನ ಜಗತ್ತಿನ ತಾಯಿ. ಎಲ್ಲರೂ ಬಳಸಬಹುದು ಈ ಮಾತನ್ನು, ಭಾವಿಸಿದ್ದಾರೆ ಅಂತ ಅರ್ಥ ಇಲ್ಲ. ಯಾಕೆಂದ್ರೆ ನಮ್ಮ ತಾಯಿಯೇ ನಮಗೆ ಅರ್ಥ ಆಗದೆ ಇದ್ದಾಗ ಜಗತ್ತಿನ ತಾಯಿ ಕೇವಲ ಶಬ್ದ ಪ್ರಯೋಗ, ಅದು ವಾಚ್ಯ ಮಾತ್ರ, ವಾಕ್ಯ ಆಗೋದಿಲ್ಲ. ಅದಕ್ಕೆ ಹೇಳಿತು, ನಿಜವಾಗಿ ಆ ತಾಯ್ತನವನ್ನು ಭಾವಿಸಿದರೆ ಪಕ್ಷಪಾತ ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲವು ಮಕ್ಕಳಿರ್ತಾರೆ ತಾಯಿಗೆ, ಕೆಲವು ಮಕ್ಕಳು ಬೆಳೆದಿರ್ತಾರೆ, ಕೆಲವು ಮಕ್ಕಳು ಬೆಳೆದಿರೋದಿಲ್ಲ, ಬೆಳೆಯುವುದಕ್ಕಿರ್ತಾರೆ. ಕೆಲವು ಮಕ್ಕಳಿಗೆ ಬೆಳವಣಿಗೆಗೆ ಸಾಧ್ಯ ಇಲ್ಲ. ಹಲವು ಮಕ್ಕಳ ತಾಯಿಯಾದವಳು ತನ್ನ ಮಕ್ಕಳನ್ನು ಕಾಪಾಡುವುದಕ್ಕೆ ಹಲವು ಮಾರ್ಗಗಳಿರ್ತವೆ. ಒಂದೇ ಮಾರ್ಗದಲ್ಲಿ ಪಾಲನೆ ಮಾಡ್ತಾರೆ ಅಂತ ಏನು ನಿಯಮ ಇಲ್ಲ. ಯಾಕೆಂದ್ರೆ ನಮಗೆ ಪ್ರಪಂಚದಲ್ಲಿ ಅನುಭವಕ್ಕೆ ಬಂದಿದೆ, ಯಾರ ಮನೆಗೆ ಹೋದ್ರು ನಾಲ್ಕು ಮಕ್ಕಳಿದ್ದರೆ ಆ ನಾಲ್ಕು ಮಕ್ಕಳನ್ನು ಒಂದೇ ರೀತಿಯಿಂದ ನೋಡಲಿ ಅಂತ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಗನಲ್ಲಿ ಮಾತು ಕಡಿಮೆ, ಚಿಕ್ಕ ಮಗು ಆದರೆ ಚಿಕ್ಕ ಮಗುವಿನ ಜೊತೆಗೆ ತೊದಲು ಮಾತು. ತಾಯಿಗೆ ಬದಲು ಮಾತು ಬರುವುದಿಲ್ಲ ಅಂತಲ್ಲ, ತೊದಲು ಮಾತಾಡಿದ್ದು ಆ ಮಗುವಿನ, ಆ ಮಗುವಿಗೆ ಅದು ಬೇಕು, ಹಿತ ಹಿತವನ್ನು ಮಾಡುವುದಕ್ಕಾಗಿ. ಆ ಆಪ್ತತೆಯೇ ಇಂತಹ ವೈವಿಧ್ಯಕ್ಕೆ ಕಾರಣ. ಈ ವೈವಿಧ್ಯದಲ್ಲಿ ನೀನು ವೈರುಧ್ಯ ಕಾಣ್ತಾ ಇದ್ದೀನಿ, ನನಗಾದ ಆಶ್ಚರ್ಯ ಅದು. ವೈವಿಧ್ಯ ಉಂಟು. ಸಾಮಾನ್ಯವಾದಂತಹ ನಮ್ಮಂತಹ ವ್ಯಕ್ತಿಗಳ ಮನೆಯಲ್ಲಿಯೇ ಒಂದು ವಾತ್ಸಲ್ಯಕ್ಕೆ ವೈವಿಧ್ಯ ಉಂಟು. ಜಗತ್ತೇ ಆಲಯವಾಗಿರುವಾಗ, ಕೋಟಿ ಕೋಟಿ ಜೀವರು ಮಕ್ಕಳಂತೆ ಹುಟ್ಟಿ ಬೆಳೀತಾ ಇರುವಾಗ, ಆ ಹೊಕ್ಕುಳ ಬಳ್ಳಿ ಹೊಕ್ಕು ಬಳ್ಳಿಯಾಗಿ ಹೊರಗೆ ಬಂದಾಗ, ಸಂಸಾರ ಲತೆಯಾಗಿ ಹೊರಗೆ ಬಂದಾಗ, ಎಲ್ಲರನ್ನು ಒಂದೇ ರೀತಿ ನೋಡಬೇಕು ಅಂತ ಅಪೇಕ್ಷೆ ಪಡೋದೇ ಅವಿವೇಕವುದಲ್ಲ. ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆಯವರನ್ನು ನೋಡಬೇಕು, ಆದರೆ ನೋಡುವ ದೃಷ್ಟಿಯಲ್ಲಿ ಪಾಲನೆ ಇರಬೇಕು, ರಕ್ಷಕತ್ವ ಇರಬೇಕು. ಮುಂದುವರಿಸಿ ಹೇಳ್ತಿ, ಒಂದು ಮಗು ಸೀಮಾತೀತವಾಗಿ, ಅಂದ್ರೆ ಸೀಮೆಯನ್ನು ದಾಟಿ. ಸೀಮಾತೀತ ಅಂದ್ರೆ ಎರಡು ಅರ್ಥ, ಸೀಮೆಯ ಒಳಗೆ ಬರದೇ ಇದ್ರು ಸೀಮಾತೀತ, ಸೀಮೆಯ ಒಳಗಿದ್ದು ಹೊರಗೋದ್ರು ಸೀಮಾತೀತ. ಸೀಮಾತೀತವಾದ ಒಂದು ಮಗು ಬೀಳುವಾಗ, ಬೀಳುವ ಮೊದಲು ಕೈ ಹಿಡಿಬೇಕಾ ಬೇಡ? ಸರಿ, ಅದು ಜೀವಮಾನದ ತರ್ಕ, ಅದು ಜೀವಕ್ಕೆ ಮಾನ ತರುವ ತರ್ಕ. ನಾನು ಒಪ್ಪಿಕೊಳ್ತೇನೆ, ನಾನದನ್ನು ನಿರಾಕರಣೆ ಮಾಡೋದಿಲ್ಲ, ಕೈ ಹಿಡಿಬೇಕಿತ್ತು. ಆದರೆ ಆದರೆ ಕರಾವಲಂಬಕ್ಕೆ ನಮ್ಮಿಂದ ಒಂದು ಆರ್ತತೆಯ ಯಾಚನೆ ಬೇಕೋ ಬೇಡವ? ಹೊಳೆಯಲ್ಲಿ ಮುಳುಗುವವನಾದರೂ ಮೂರು ಸುತ್ತು ಮುಳುಗಿದ್ರು ಕೊನೆಗೆ ಕೈ ಎತ್ತಿ ತೋರಿಸೋದು, ಯಾರಾದರೂ ಎತ್ತಿ, ಯಾರಾದರೂ ಎತ್ತಿ ಅಂತ. ಆ ಕರಾವಲಂಬನಕ್ಕಾಗಿ ಒಂದು ಯಾಚನೆಯನ್ನೂ ಒಬ್ಬ ಮಾಡುವುದಿಲ್ಲ ಅಂತಾದರೆ ಅಂಥವನಿಗೆ ರಕ್ಷಣೆಯ ಅವಕಾಶ ಸಿಗಲಿಲ್ಲ ಅಂತ ಅದೊಂದು ಪ್ರಶ್ನೆ ಅಲ್ಲ, ಆಕ್ಷೇಪವೇ ಅಲ್ಲ. ಯಾಕೆಂದ್ರೆ ಅವ ಪಾತ್ರ ಅಲ್ಲ. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದುಂಟು. ನಾಲ್ಕು ಮಕ್ಕಳು ಒಂದೇ ಪಕ್ಷ ಆದರೆ ಪಕ್ಷಪಾತವೇ ಒಳ್ಳೇದೌದಲ್ವ? ಯೋಚನೆ ಮಾಡು, ನಾಲ್ಕು ಜನ ಮಕ್ಕಳು ಒಂದೇ ಪಕ್ಷ ಆದರೆ ಅವ ಎಡಕ್ಕೆ ನಿಲ್ಲಿ ಬಲಕ್ಕೆ ನಿಲ್ಲಿ. ಎಡಕ್ಕೆ ನಿಂತ ಮಗನಿಗೆ ತಾಯಿ ಬಲಕ್ಕೆ ಕಾಣಿಸ್ತಾಳೆ, ಬಲಪಾರ್ಶ್ವದಲ್ಲಿ ಕಾಣಿಸ್ತಾಳೆ. ಅವ ಎಡಕ್ಕಿದ್ದಾನೆ ಅಂತ ಅವನನ್ನ ಎಡಪಂಥ ಅಂತ ಹೇಳಬಾರ್ದು. ಒಬ್ಬ ಬಲಕ್ಕಿದ್ದಾನೆ ಅಂತ ಅಂದ್ರೆ ಅವನಿಗೆ ತಾಯಿ ಎಡಕ್ಕೆ ಕಾಣಿಸ್ತಾಳೆ, ಹಾಗಂತ ಅವನಿಗೆ ಅವನ ಫಲ ಎಡಪಂಥೀಯ ಅಂತಲ್ಲ. ಪಂಥ ಯಾವುದು ಅದು ಆಗಲಿ, ಆದರೆ ಗಮ್ಯ ಲಕ್ಷ್ಯ ಒಂದೇ ಆಗಿರ್ಬೇಕು. ಅದಕ್ಕೆ ಹೇಳ್ತಾ ಇರೋದು ಪಕ್ಷಪಾತ ಅಂತ ಅಲ್ಲಿ ಆಕ್ಷೇಪ ಮಾಡೋದ? ಪಕ್ಷವಾಗಿ ನಾವು ವಿಭಕ್ತರಾಗಿದ್ದೇವೆ, ನಮ್ಮಿಂದ ಅಚಾತುರ್ಯ ಆಗಿದೆ, ನಮ್ಮ ಕರ್ತವ್ಯದಲ್ಲಿ ಲೋಪ ಇದೆ, ನಮ್ಮ ಸ್ವಭಾವದಲ್ಲಿ ನ್ಯೂನತೆ ಇದೆ ಅಂತ ಒಂದು ಆತ್ಮಾವಲೋಕನ ಮಾಡಿಕೊಳ್ಬೇಕೋ ಬೇಡ ಅಜ್ಜ? ಆದರೆ ಇಷ್ಟು ವಿಶ್ಲೇಷಣೆ ಮಾಡಿದ್ದು ಒಂದು ಮಾತಿಗಾಗಿ. ಮಗ, ನಂಬೋದನ್ನು ಕಲಿಬೇಕ, ನಂಬದೆ ಪ್ರಶ್ನೆ ಮಾಡಿದರೆ ಅರ್ಥ ಇಲ್ಲ. ನಂಬಿ ಸಾವಿರ ಪ್ರಶ್ನೆ ಮಾಡು, ಸಾವಿರದ ಉತ್ತರ ಸಿಗ್ತದೆ. ನಂಬಿ ಸಾವಿರ ಪ್ರಶ್ನೆ ಮಾಡು, ಸಾವಿರದ ಉತ್ತರ ಸಿಗ್ತದೆ. ನಂಬದೆ ಒಂದು ಪ್ರಶ್ನೆ ಮಾಡಿದರೂ ಅಂಥವನ ಪ್ರಶ್ನೆಗೆ ಉತ್ತರ ಇಲ್ಲ ಪ್ರಪಂಚದಲ್ಲಿ. ನಾನು ನಂಬಬೇಕಾದದ್ದನ್ನು ನಾನು ನಂಬುವಂತೆ ಮನಗಾಣಿಸಿಕೊಡ್ತೀರಿ ಅಂತ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಉಂಟು ನನಗೆ. ಹೌದಾ? ಆದ್ದರಿಂದಲೇ ನಾನೀಗ ದೇವರನ್ನು ನಂಬುತ್ತೇನೋ ಇಲ್ಲೋ ನಿಮ್ಮನ್ನು ನಂಬುತ್ತೇನೆ. ಅಲ್ಲ, ಮಾತಿಗೆ ಹೇಳಿದ್ದೇನೆ, ನಿಮ್ಮನ್ನು ನಂಬಿ ನಿಮ್ಮನ್ನು ಇಟ್ಕೊಂಡಿದ್ದೇನೆ. ನಮಗಿದು ವರವೇ ಅದು.
ದೇವರನ್ನು ನಂಬುವುದು ಸುಲಭ ಅಲ್ಲ. ವಿಶಿಷ್ಟವಾದ ಅರ್ಹತೆ ಇದ್ದವರು ಮಾತ್ರ ದೇವರನ್ನು ನಂಬಬಹುದು. ಆದರೆ ಉಳಿದವರಿಗೆ ದಾರಿ ಏನು ಅಂತ ಕೇಳಿದರೆ, ನಮ್ಮ ಭಗವಂತ ಹೇಳಿದ್ದಾನೆ, ದೇವರನ್ನು ನಂಬಿದವರು ಯಾರಿದ್ದಾರೋ ಅವರನ್ನು ನಂಬಿ. ಇದು ನಾವು ಬಾಲ್ಯದಿಂದಲೇ ಕೇಳಿದ್ದರಿಂದ ನಿಮಗೆ ಆ ಲಕ್ಷ್ಯ ದರ್ಶನವಾದ ಕಾಲದಲ್ಲಿ ದೈವ ದರ್ಶನ ಅದು ಯಾವ ಸ್ವರೂಪದಲ್ಲೇ ಇರಲಿ, ನಿನ್ನನ್ನು ಅನುಸರಿಸುವವರು ನನ್ನ ಭಕ್ತರೇ ಅಂತ ಆಡಿದ ಅಭಯವಚನ, ಅಭಯವಚನ ನೃಸಿಂಹ ಸ್ವರೂಪದಿಂದ ಆಡಿದಂತಹ ಅಭಯವಚನ. ಯಾರು ನಿನ್ನನ್ನು ಅನುಸರಿಸ್ತಾರೋ ಅವರು ನನ್ನನ್ನೇ ಅನುಸರಿಸಬೇಕಾಗಿಲ್ಲ. ನನ್ನ ಸ್ವರೂಪವನ್ನು, ಸ್ವಭಾವವನ್ನು, ನನ್ನ ಔನ್ನತ್ಯವನ್ನು, ಮಹಾತ್ಮ್ಯವನ್ನು ತಿಳಿಯದೇ ಇದ್ದರು ಅಚಲವಾಗಿ ನಂಬಿದ ನಿಮ್ಮನ್ನು ಇಟ್ಕೊಂಡ್ರೆ ಸಾಕು, ನಾ ಬಂದ ಒಡನೆ ಹಿಡಿದದ್ದು ನಿಮ್ಮ ಪಾದ, ಆದ್ರೆ ಬಿಡುವುದಿಲ್ಲ. ಅಲ್ಲ, ಹಾಗಲ್ಲ, ನೀನು ನನ್ನ ಪಾದ ಹಿಡಿದದ್ದೇ ಒಳ್ಳೇದಾಯ್ತು. ಯಾಕೆಂದ್ರೆ ನೀನು ಪಾದ ಹಿಡಿದಾಗಲೆಲ್ಲ ಆ ಶ್ರೀಪಾದ ನನ್ನ ಹೃದಯದಲ್ಲಿ ಗಟ್ಟಿ ಇರ್ತದೆ. ಆಗಲಿ, ಅದು ಹಾಗೆ ಇರಲಿ, ನನಗೆ ಅದನ್ನ ಅಲ್ಲಾಡಿಸಬೇಕು ಅಂತ ಉದ್ದೇಶ ಅಲ್ಲ, ಅದು ಗಟ್ಟಿಯಾಗಿರಬೇಕಾದದ್ದು. ಆದ್ರೆ ಇಲ್ಲಿ ಯಾಕೆ ಅಲ್ಲಾಡ್ತಾ ಉಂಟು ಎಂಬುದಕ್ಕೆ ನನಗೆ ಉತ್ತರ ಬೇಕಾದ. ಏನು ಆಯ್ತು ನಿಮಗೆ? ತಾವು ಹೇಳ್ತೀರಿ ಈಗ ತಾರತಮ್ಯವನ್ನು ತಾಯಿ ತೋರುವುದಿದ್ದರೆ ಅದು ತಾಯ್ತನದಲ್ಲಿ ಇರುವ ತಾರತಮ್ಯ ಅಲ್ಲ, ಶಿಶುಗಳ ಸ್ಥಿತಿಯಲ್ಲೂ ಗತಿಯಲ್ಲೂ ಇರಬಹುದಾದ ತಾರತಮ್ಯ ಏನು ಸ್ಥಿತಿ ಉಂಟೋ ಅದಕ್ಕೆ ಬೇಕಾದ ತಾರತಮ್ಯ. ಈಗ ಎಲೆಗೆ ಅನ್ನ ಇಕ್ಕಿ ಉಣ್ಣು ಅಂತ ಹೇಳಿಯೂ ಹೋಗಬಹುದು, ಮಡಿಲಿಗೆ ಏರಿಸಿಕೊಂಡು ಸ್ತನ್ಯವನ್ನು ಉಡಬಹುದು, ಅದರ ಸ್ಥಿತಿಯನ್ನು ಅನುಸರಿಸಿ ಅದಕ್ಕೆ ಭವಿಷ್ಯದ ಗತಿ ಹೇಗಾಗಬೇಕು ಅಂತ ತಾಯಿ ನಿರ್ಣಯ ಮಾಡುವುದು. ಆದರೆ ಎಲೆಗನ್ನ ಇಕ್ಕುವಾಗಲೂ, ಸ್ತನ್ಯ ಉಡುವಾಗಲೂ, ಫಲವನ್ನು ಕೊಟ್ಟು ತಿನ್ನುವುದಕ್ಕೆ ಹೇಳುವಾಗಲೂ, ಏನೇ ಆಗಲಿ, ವಾತ್ಸಲ್ಯ ಎಂಬ ಗುಣ ತಾಯ್ತನದಲ್ಲಿರಬೇಕು ತಾನೆ. ಈಗ ಒಂದು ಮಗುವಿಗೆ ವಾತ್ಸಲ್ಯವನ್ನೇ ತೋರದಂತಹ ಒಂದು ವ್ಯಕ್ತಿಯನ್ನು, ಶಕ್ತಿಯನ್ನು ತಾಯಿ ಅಂತ ಒಪ್ಪಲಿಕ್ಕಾಗ್ತದ? ವಿಚಾರ ಮಾಡುವ, ಈಗ ಹಾಗೆ ಪ್ರಶ್ನೆ ಮಾಡಿ ನಿಲ್ಲಿಸಬಾರ. ಅಲ್ಲ, ಹಾಗಲ್ಲ, ಇದು ತೊಡಗಿದ್ದು, ನಿಲ್ಲಿಸಲಿಲ್ಲ, ನಿಲ್ಲಿಸಲಿಲ್ಲ, ತೊಡಗಿದ್ದು. ಈಗ ಅವನಿಗೆ ನಮ್ಮಲ್ಲಿ ವಾತ್ಸಲ್ಯ ಇಲ್ಲ ಅಂತ ಕಾಣುವುದಕ್ಕೆ ಒಂದಲ್ಲ ಎರಡಲ್ಲ ಎಷ್ಟು ಉದಾಹರಣೆ ಬೇಕಜ್ಜ. ಶೀಲವ ಬೇಡಿದ ನಿಮ್ಮಲ್ಲಿ ದುರಬನು ಕುಳತನ ತೊಳಲು ಶೀಲವ ಬೇಡಿದ ನಿಮ್ಮಲ್ಲಿ ದುರಬನು ಕುಳತನ ಭವತ ಮೋಸದಿ ಸೀಳಿದ ದಿತಿ ಗರ್ಭವತ ಮೋಸದಿ ತಾಳು ತಮತ್ಸರವ ತಾಳು ತಮತ್ಸರವ ಸೀಳಿದ ದಿತಿ ಗರ್ಭವತ ಮೋಸದಿ ತಾಳು ತಮತ್ಸರವ. ಅಜ್ಜ, ಮಗು ಸುಡುವಾಗ್ನಿಗೆ ಕೈ ಇಕ್ಕದಿರುವ ಅದು ನಿನ್ನನ್ನು ಬೇಯಿಸಿತು ಅಂತ ಎಚ್ಚರಿಸಿದ ಮೇಲೂ ಕಣ್ತಪ್ಪಿಸಿ ತಾಯಿಯಿಂದ ದೂರ ಆದ ವೇಳೆಯಲ್ಲಿ ತಾನಾಗಿ ಹುಚ್ಚು ಸಾಹಸಕ್ಕೆ ಹವಣಿಸಿ ಕೈ ಇಕ್ಕಿದರೆ ಆಗ ಅಲ್ಪ ಸ್ವಲ್ಪ ನೊಂದರು ಬೆಂದರು ಅದರ ಕುರಿತಾಗಿ ಕನಿಕರ ತೋರದೆ ನಾ ಹೇಳಿದ್ದನ್ನು ಉಲ್ಲಂಘಿಸಿದ್ಯೋ ಅಂತ ಮತ್ತೂ ಒಂದು ಹೊಡೆದರೆ ಅದು ತಾಯ್ತನ, ನನಗೆ ಅರ್ಥ ಆಗ್ತದೆ. ಯಾಕೆ ತನ್ನನ್ನು ಉಲ್ಲಂಘಿಸಿದ್ದರಿಂದ ಈಗ ಇಷ್ಟೇ ನೊಂದಿದ್ದಾನೆ, ಮುಂದೆ ಪೂರ್ತಿ ಬೆಂದಾನು. ಹಾಗೆ ಬೇಯದೇ ಇರುವುದಕ್ಕೆ ಅಲ್ಪ ಸ್ವಲ್ಪ ನೊಂದಿರುವ ಕಾಲದಲ್ಲಿ ಇನ್ನೊಂದು ಬಿದ್ದರೆ ಒಳ್ಳೆಯದೇ ಅಂತ ಕಂಡ್ರೆ ಅದು ತಾಯ್ತನವೇ, ನನಗೆ ಅರ್ಥ ಆಗ್ತದೆ. ಅಲ್ಲ, ನೀವು ಇಷ್ಟ ಅರ್ಥ ಆದ್ರೆ ಬಹಳ ಹತ್ತಿರ ಇದ್ದೀನಿ. ಆದ್ರೆ ನನಗೆ ಇಷ್ಟೇ ಅರ್ಥ ಆದದ್ದು ಅಲ್ಲ ಅಜ್ಜ. ಮತ್ತೇನಾಗಿದೆ ಈಗ? ಬೆಂಕಿ ಬೆಂಕಿ, ಅದು ಬೆಂಕಿ ಅಲ್ಲ, ಹಣ್ಣು 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 ಅಂತ ಪ್ರಚೋದಿಸಿ ಕೈ ಇಕ್ಕಿದ ಕಾಲದಲ್ಲಿ ಬೆಂಕಿಗೆ ಯಾರಾದರೂ ಕೈ ಇಕ್ಕುತ್ತಾರೋ ಅಂತ ಹೊಡೆದರೆ ಮೊದಲು ಹಣ್ಣು ಅಂತ ನನ್ನನ್ನು ಪ್ರಚೋದಿತನನ್ನಾಗಿಸಿದ್ಯಾಕೆ ಅಂತ ಪ್ರಶ್ನೆ ಬರ್ತದೋ ಇಲ್ವೋ? ಈಗ ನಮ್ಮನ್ನು, ಈ ಜೀವವನ್ನು ಪತಂಗವಾಗಿಸಿದ ಮೇಲೆ, ಹಾರಿದ ಮೇಲೆ ಹಾರಿದ ಪ್ರವೃತ್ತಿಯ ತಪ್ಪು ಅಂತ ಹೇಳಿದರೆ ಮತ್ತೆ ರೆಕ್ಕೆ ಕೊಟ್ಟದ್ಯಾಕೆ ಅಂತ ಪ್ರಶ್ನೆ ಬರುವುದಿಲ್ವೋ? ಆ ಭ್ರಮೆ ಹುಟ್ಟಿಸಿದ್ಯಾಕೆ ಅಂತ ಪ್ರಶ್ನೆ ಬರುವುದಿಲ್ವೋ? ಈಗ ನಿಮ್ಮಲ್ಲೇ ಒಂದು ಹಂತದಲ್ಲಿ ನೀವು ಕೇಳಿದ್ರಂತೆ, ಏನು ನನಗೆ ವರ ಬೇಕು, ನಿನಗೇನು ವರ ಬೇಕೋ ಕೇಳಿಕೋ ಅಂತ ನೃಸಿಂಹ ಸ್ವಾಮಿ ಕೇಳಿದಾಗ ವರ ಬೇಕು ಎಂಬ ಅನಿಸಿಕೆ ಹುಟ್ಟದಂತೆ ನನ್ನ ಆಶಾಪಾಶವನ್ನು ಕಿತ್ತೋಗೆ ಪ್ರಭು ಅಂತ ಕೇಳಿದ್ರಂತೆ. ಆದರೂ ಮನ್ವಂತರ ಪರ್ಯಂತ ಬದುಕಬೇಕಾದ ಅನಿವಾರ್ಯ ಅಂತ ಅಭಯಪ್ರದಾನ ಆಯಿತು, ರಾಕ್ಷಸಾಧಿಪತಿಯಾಗಿ ಪರಿಯಬೇಕು ಅಂತಾಯಿತು. ಆ ಕಾಲದಲ್ಲಿ ಯಾವುದಕ್ಕೆ ವಿವಶರಾಗಿರಲಿ, ನೀವು ನಿಮ್ಮ ಸತ್ವಗುಣೋಪೇತವಾದಂತಹ ಸ್ಥಿತಿಯಿಂದ ಅಸಾಮಾನ್ಯವಾದ ವರ್ಚಸ್ಸನ್ನು ತೇಜಸ್ಸನ್ನು ವೃದ್ಧಿಸಿಕೊಂಡ ಕಾಲದಲ್ಲಿ ವಿಪ್ರರೂಪದಿಂದ ಬಂದನಂತೆ.
ದಾನ ಬೇಡಿದನಂತೆ, ಶೀಲಾಪಹರಣವನ್ನು ಮಾಡಿದನಂತೆ. ನಿಮ್ಮನ್ನೇ ಅನುಸರಿಸುವವರು ನಾವೆಲ್ಲ ಒಂದು ಹಂತದಲ್ಲಿ ಶ್ರದ್ಧೆ ಇಟ್ಟೆವು. ಯಾಕೆ ಅಂದರೆ ಪ್ರಹ್ಲಾದ ಶೀಲಪಾರಮ್ಯವನ್ನು ಸ್ವರ್ಗಕ್ಕಿಂತ ಉನ್ನತವಾದದ್ದು ಅಂತ ತೋರಿಸುವುದಕ್ಕಾಗಿ ಇಂದ್ರನೇ ಯಾಚಕನಾಗಿ ಕೈ ಕೆಳಗಿಟ್ಟ, ಪ್ರಹ್ಲಾದನ ಕೈ ಮೇಲೆ ಮಾಡಿದ ಅಂತ. ಇದು ವ್ಯಾಖ್ಯಾನ ಕೌಶಲ. ಈಗ ಅಪರಿಚಿತವುದಲ್ಲ, ಆದರೂ ಶ್ರದ್ಧಾಭಂಗ ಆಗುತ್ತದೆ ಎಂಬುದಕ್ಕೆ ಈಗ ಪ್ರಾಥಮಿಕವಾಗಿ ನಮಗೇನೋ ಸ್ವಲ್ಪ ಎಡರು ತೊಡರು ಕಂಡ್ರು ನಾವು ಮೂಲಭೂತ ಒಂದು ಶ್ರದ್ಧೆ ಇಟ್ಟರೆ ಸಮನ್ವಯಕ್ಕೆ ಮನಸ್ಸು ಹಾತೊರೆಯುವುದು, ನಮ್ಮ ಶ್ರದ್ಧೆಯನ್ನು ನಾವು ಅಲ್ಲಾಡಿಸುವುದು ಬೇಡ. ಕಂಡದ್ದನ್ನು ಅದಕ್ಕೆ ಮಾಡುವ ಸ್ಥಿತಸ್ಯ ಗತಿಕಲ್ಪನೆ, ಆ ಸ್ಥಿತವಾದದ್ದೇನುಂಟು ಅದಕ್ಕೆ ಅನುಗುಣವಾಗಿ ಗತಿಕಲ್ಪನೆ ಮಾಡುವ ಮುಂದಿನ ಆದದ್ದಕ್ಕೆಲ್ಲ. ಹೀಗೆ ತಿಳಿದರೆ ಅಲ್ಲಿಗೆ ಒಂದೇ ಪ್ರಕರಣವಾದರೆ ಹಾಗೊಂದು ಸಮನ್ವಯ ನಮಗೆ ದಕ್ಕಿ ಹೋಗ್ತಿತ್ತೋ ಏನೋ. ಪ್ರಹ್ಲಾದ ಶೀಲಪಾರಮ್ಯವನ್ನು ಮೆರೆಸುವುದಕ್ಕಾಗಿ ಇಂದ್ರ ವಂಚಕನಂತೆ ಕಾಣಿಸಿಕೊಂಡ ಅಂತ ಒಂದೆರಡು ಬಾರಿ ಅಜ್ಜ ನೀವು ಎಂಥದ್ದು ಹೇಳ್ತೀರಿ? ಈಗ ತನಗುದಿಸಿದಂತಹ ಮಕ್ಕಳು ಹರಿವಿರೋಧದಿಂದ ಸರ್ವನಾಶ ಆಗ್ತಾ ಇರುವುದನ್ನು ರಾಕ್ಷಸ ಜನನಿಯಾದ ದಿತಿದೇವಿ ಮನಗಂಡು ಕಶ್ಯಪ ಬ್ರಹ್ಮನಲ್ಲಿ ಹೋಗಿ ಯಾಚಿಸಿ ಬ್ರಹ್ಮಪ್ರೋಕ್ತವಾದ ಪುಂಸಮನವೆಂಬಂತಹ ವಿಶಿಷ್ಟವಾದ ವ್ರತವನ್ನು ಆಚರಿಸಿ ಹರಿಸಂಪ್ರೀತಿಯನ್ನು ಸಾಧಿಸಬಹುದಾದಂತಹ ಶಿಶುವನ್ನು ಅಥವಾ ಮಕ್ಕಳನ್ನು ಎಷ್ಟಕ್ಕಾಗಿ ಸಂಕಲ್ಪಿಸಿದಲೋ ಗೊತ್ತಿಲ್ಲ, ತಾನು ಗರ್ಭಧರಿಸಿದ್ದಂತಹ ವೇಳೆಯಲ್ಲಿ ಆ ವ್ರತವನ್ನು ಚಾತು ತಪ್ಪದೆ ಅನುಷ್ಠಾನ ಮಾಡ್ತಾ ಇರುವಾಗ ಸೇವೆಗೆ ಹೋಗುವವನಂತೆ ಮಾರುವೇಷದಿಂದ ಇಂದ್ರ ಬಂದು ಸೇರಿಕೊಳ್ಳುವುದು, ಗರ್ಭಿಣಿಯಾದ ಹೆಣ್ಣು ಮಗಳು ತಪ್ಪಿ ನಡೆಯುವ ಕಾಲವನ್ನು ಪ್ರತೀಕ್ಷಿಸುವುದು, ಅವಳೇನೋ ಕೈಕಾಲು ತೊಳೆಯದೆ ಬಂದು ಮಲಗಿದ ಕಾಲದಲ್ಲಿ ಇವ ಸೂಕ್ಷ್ಮ ರೂಪದಿಂದ ಈಗ ತಪ್ಪಿದಳು ಅಂತ ಕಾಯ್ತಾ ಇದ್ದವ, ಸೂಕ್ಷ್ಮ ರೂಪದಿಂದ ಗರ್ಭಸ್ಥವಾದ ಶಿಶುಗಳನ್ನು ಆಕ್ರಮಿಸುವುದಕ್ಕೆ ಒಳಹೊಕ್ಕು ದಿತಿ ಗರ್ಭ ಛೇದ ಛೇದಿಸಿದರು. ಹರಿಯನ್ನೇ ದೇವತೆಯಾಗಿ ಹೊಂದಿದ ವ್ರತ ಪುಂಸವನ ಅಳುವುದಕ್ಕೆ ತೊಡಗಿತ, ಆ ಕಾಲದಲ್ಲಿ ಸಾಯಲಿಲ್ಲ, ಮಾರುದ ಮಾರುದ ಅಂತ ಹೇಳ್ತಾ ಹೇಳ್ತಾ ಮತ್ತೆ ಮತ್ತೆ ಏಳಾಗಿ ಛೇದಿಸಿದ, ಏಳನ್ನು ಮತ್ತೆ ಏಳಾಗಿ ಹೀಗೆ ಅಳ್ತಾ ಇದ್ದದ್ದನ್ನು ನಾಶ ಮಾಡುವುದಕ್ಕಾಗದಿದ್ದರೂ ಶಕ್ತಿಹ್ರಾಸ ಮಾಡುವಂತೆ ಹೊಂದಿದ್ದದ್ದನ್ನು ಹೀಗೆ 49 ಆಗಿಸಿ ಇದನ್ನು ಛೇದಿಸಿದ ಮೇಲೆ ಆಮೇಲೆ ಹೊರ ಬಂದ ಕ್ಷಣದಲ್ಲಿ ಆಕ್ಷೇಪ ಹೇಳಿದ್ರಂತೆ, ಇಲ್ಲ ಹರಿಗೆ ತನ್ನ ಗರ್ಭವನ್ನೇ ಒಪ್ಪಿಸಿಕೊಂಡು ಯಾರು ಶರಣಳಾಗಿದ್ದಾಳೋ ಅದನ್ನು ಇಂದ್ರನಾದರೂ ಭೇದಿಸುವುದಕ್ಕಾಗದು, ಅವ ಮಾಡಿದ ಅತಿಕ್ರಮಣವಾಯಿತು ಅಂತ. ಆಮೇಲೆ ಅವರಿಗೆ ಮಾರುತರ ಸ್ಥಾನ ಕೊಡಲ್ಪಟ್ಟಿತು, ದೇವತೆಗಳು ತಮ್ಮ ಘಟನೆಯಲ್ಲಿ ಸೇರಿಸಿಕೊಂಡ್ರು ಅನಿವಾರ್ಯವಾಗಿ. ಆದರೆ ಈ ಕೃತ್ಯವನ್ನು ಮಾಡಿದವನು ಅಂತಹ ಕೃತ್ಯವನ್ನು ಮಾಡಿ ದಕ್ಕಿಸಿಕೊಂಡಲ್ಲ ಅಜ್ಜ, ಇಂದ್ರ ಅಲ್ವಾ ಮಾಡಿದ್ದು? ಈಗ ಪಕ್ಷಪಾತ ಇಲ್ಲ ಅಂತಾದರೆ ಮಾಡಬಾರದ್ದು ಯಾವುದು ಅಂತ ತಿಳಿ ಹೇಳಿದ ಮೇಲೆ ತಿದ್ದಿಕೊಳ್ಳದೆ ಅದಕ್ಕೆ ಹವಣಿಸಿದಂತಹ ಉದ್ದಟನಾದವನನ್ನು ದಂಡಿಸುವಂತಹ ತಾಯಿತನ ಹರಿಯಲ್ಲಿರುವುದು ಹೌದಾದರೆ ಇಂದ್ರನಿಗೆ ಅಲ್ಲಿಯೇ ದಂಡನೆ ಬರಬೇಡುವ? ದಂಡಿಸಲಿಲ್ಲ. ನನ್ನ ಅಪ್ಪ ವಿರೋಚನ ಆಯುರ್ದಾನವನ್ನು ಕೇಳಿ ಬೇಡಿ ಪಡೆದ, ತನ್ನ ಆಯುಷನ್ನೇ ತಾನಾಗಿ ಪಡೆದ. ಅಂದ್ರೆ ದೇವರು ಕೊಟ್ಟದ್ದನ್ನು ಇರುವುದಕ್ಕೆ ಬಿಡುವುದಿಲ್ಲ ಅಂತ ಅದನ್ನ ಹೇಳಿದ್ರು ನಾನು. ದೇವರು ನಮಗೆ ಕೊಟ್ಟದ್ದು ಅದೆಲ್ಲ ಪೂರ್ವಕರ್ಮದಿಂದಲೇ ಬರುವುದಲ್ವ, ಆಯುಸ್ಸು ಜನ್ಮ ಮರಣ ಇದೆಲ್ಲ ಪೂರ್ವ ನಿರ್ಣೀತ ಅಂತ ಶಾಸ್ತ್ರ ಹೇಳುವುದು ನಾವು ಕೇಳಿದ್ದು. ಆದರೂ ಸ್ವೇಚ್ಛೆಯಿಂದ ತಾನಾಗಿ ಮಗ ಮಗದ ತೆಗೆದು ಇಂದ್ರನಿಗೆ ಕೊಡುವಂತೆ ಮಾಡಿದ, ಆ ರೂಪದಿಂದ ಬಂದು ಈಗ ನನ್ನಲ್ಲೂ ಬಂದ, ಈ ಹಿಂದೆ ನನ್ನಲ್ಲೂ ಬಂದ. ಧರ್ಮಶೀಲನಾದಂತಹ ನನ್ನ ಶೀಲಗುಣೋಪೇತವಾದದ್ದು ಸಮಸ್ಥಿತಿಯನ್ನು ಸುಸ್ಥಿತಿಯನ್ನು ಕಂಡು ಅಪಹರಿಸುವುದಕ್ಕೆ ಹವಣಿಸಿದ, ವಿಪ್ರರೂಪಕ್ಕೆ ಮಾನ್ಯತೆಯನ್ನು ಕಲ್ಪಿಸಿ ನಾ ಕೊಟ್ಟದ್ದು ಹೌದಾದರೂ ವಿವಂಚನೆಗೆ ಒತ್ತಾದ ಕಾಲದಲ್ಲಿ ಪ್ರತಿಭಟಿಸಿದೆ. ಯೋಚಿಸಿ, ನಾವು ಹೊಡೆದದ್ದನ್ನು ತಪ್ಪು ಅಂತ ಹೇಳಿದ, ಈಗ ನಾನು ಹೊಡೆದದ್ದು ತಪ್ಪು ಅಂತ ದಂಡಿಸಿ ನನಗೆ ಪರಿಭವ ಬಂತು. ಆಮೇಲೆ ಗುರುಗಳ ಕಾರುಣ್ಯದಿಂದ ನಾನು ವಿಶ್ವಜಿದ್ಯಾಗ ಮಾಡಿದೆ, ಅದರ ಮೂಲಕವಾಗಿ ನನಗೆ ಬೇಕಾದದ್ದೆಲ್ಲ ಪ್ರಾಪ್ತಿಯಾಯಿತು, ಈಗ ಸ್ವರ್ಗ ಪದವು ಸ್ವವಶವಾಯಿತು. ಆದರೆ ಇಂದ್ರನಿಗೆ ಹೊಡೆಯಬಾರದು ಅಂತ ಹೇಳುವವರು ಇಂದ್ರನನ್ನು ಹೊಡೆಯದೇ ಆಧರಿಸುವ ಸೌಶೀಲ್ಯವನ್ನು ಹೊಂದಿದ ಕಾಲದಲ್ಲಿ ನನ್ನನ್ನು ವಿರೋಧಿಸದೇ ಇದ್ದರೆ ಇವನನ್ನು ಹವಣಿಸುವ ಇವನನ್ನು ಹಣಿಯುವುದಕ್ಕಾಗುವುದಿಲ್ಲ ಅಂತ.
ಅವನನ್ನು ಪ್ರೀತಿಸುವ ಗುಣ ಇದ್ದ ನನ್ನ ಶೀಲದ ಆ ಗುಣವನ್ನೇ ಸೆಳೆದು ಅವನಿಗೆ ಮಿತ್ರತ್ವದ ಭಾವದಿಂದ ಕಾಣ್ತಾ ಇದ್ದ ನನ್ನನ್ನೇ ಶತ್ರುವಾಗಿ ಪರಿವರ್ತಿಸಿ. ಈಗ ಸೌಶೀಲ್ಯವನ್ನು ಅಪಹರಿಸಿದ ಮೇಲೆ ಮತ್ತೆ ಇಂದ್ರನಿಗೆ ಹೊಡೆಯದಿದ್ರೆ ಅವ ಅಪಹರಿಸಿದ್ದೆಂಥದ್ದು. ಈಗ ನಿಜವಾಗಿ ನಾನು ಸುಶೀಲನಾಗಿದ್ರೆ ಇಂದ್ರನಿಗೆ ಹೊಡೆಯುವುದಿಲ್ಲ, ಅವನೇ ಅಪಹರಿಸಿದ. ಆಮೇಲೆ ನಾನೇನು ಮಾಡಬೇಕು? ಪೂಜಿಸ್ತಾ ಇದ್ದದನ್ನು ಹೊಡಿಬೇಕು. ಹೊಡೆದದ್ದು ತಪ್ಪು ಅಂತ ಆಯ್ತಲ್ಲ, ಹೊಡೆಯುವುದಕ್ಕೆ ಹೊರಟದ್ರಿಂದಲೇ ಪರಿಭವ ಬಂತು ಅಂತ ಹೇಳಿದ್ರಲ್ಲ. ಹಾಗಾದರೆ ಸರಿ, ಆಮೇಲೆ ಮತ್ತೆ ಸಂಪಾದಿಸುವುದಕ್ಕಾಗ್ತದೆ, ಕೊಟ್ಟದ್ದರಲ್ಲಿ ಮುಗಿಯುವುದಿಲ್ಲ. ಈಗ ಅಜ್ಜನಿಗೂ ನಷ್ಟ ಆಗಲಿಲ್ಲ, ಆ ಸೌಶೀಲ್ಯವನ್ನು ಅವರು ವೃದ್ಧಿಸಿಕೊಂಡ್ರು, ಈಗಲೂ ಲೋಕಪೂಜ್ಯರಾಗಿದ್ದಾರೆ. ನೀನು ಅನುಸರಿಸು ಮಗು ಅಂತ ಶುಕ್ರೋಪದೇಶ ಬಂತು, ಮುನ್ನಡೆದೆ. ಇಂದ್ರಪದ ನನಗೆ ಸ್ಥಿರೀಕೃತವಾಗುವುದಕ್ಕಾಗಿ ಶತಮಖಗಳಿಗೆ ಸಂಕಲ್ಪ ಮಾಡಿದೆ. ಈಗಲೂ ಆ ಇಂದ್ರತಂತ್ರಕ್ಕನುಗುಣವಾಗಿ ಗಂಧರ್ವ ನಾವು ಯೂಪಸ್ತಂಭಕ್ಕೆ ಬಂಧಿಸಿದಂತಹ ಅಶ್ವವನ್ನು ಅಪಹರಿಸುವುದು. ಮತ್ತೆ ಗುರುಗಳ ಕಾರುಣ್ಯ ದೊಡ್ಡದು, ಅವರ ಕರ್ತೃತ್ವವು ಶ್ರೇಷ್ಠವಾದದ್ದೇ. ವಿಚಿತ್ರಾತಿ ವಿಚಿತ್ರವಾದ ಸೃಷ್ಟಿಯನ್ನೆಲ್ಲ ಮಾಡಿ ಅಪಹರಿಸಿದ ಗಂಧರ್ವನ ಸಹಿತವಾಗಿ ಅಶ್ವ ಮರಳುವಂತೆ ಮಾಡಿ ಆ ಅಶ್ವಕ್ಕೂ ಯೂಪಸ್ತಂಭಕ್ಕೂ ರಕ್ಷಣೆ ಒದಗಿಸಿ ಅವರು ಮತ್ತು ಮಾಡುವುದು ಅಷ್ಟಾಕ್ಷರಿಯಿಂದ ಲಕ್ಷ ಆಜ್ಯಾಹುತಿ. ಯಾವುದಕ್ಕೆ? ಅಷ್ಟಾಕ್ಷರಿ ಪ್ರತಿಪಾದ್ಯ ಹರಿ ಲಕ್ಷ ಆಜ್ಯಾಹುತಿ. ಅದೇ ಹೋಮಕುಂಡದಲ್ಲಿ ಕೊಡುವುದು ಯಾವುದಕ್ಕೆ? ತೊಡಗಿದ ಯಾಗ ನಿರ್ವಿಘ್ನವಾಗಿ ಪೂರೈಕೆ ಆಗಲಿ ಅಂತ. ಈಗ ಅವನನ್ನು ನಂಬುವುದು ಹೇಗೆ ಅಂತ, ಇವರು ಆಹುತಿ ಕೊಡ್ತಾರೆ ಯಜಮಾನ ಸ್ಥಾನದಲ್ಲಿದ್ದ ನನಗೆ, ಅವರೊಳಗಿನ ನಂಬಿಕೆಯೇ ಅಲುಗಾಡುವುದಕ್ಕೆ ತೊಡಗಿದೆ. ನನಗೆ ಯಾವ್ಯಾವುದೋ ದುರ್ನಿಮಿತ್ತ ಕಂಡಾಗ ಗುರುಗಳು ಕಣ್ಮುಚ್ಚಿ ಮತ್ತೆ ತೆರೆದ ಮೇಲೆ ಆಡ್ತಾರೆ. ಇಲ್ಲ, ದಿತಿದೇವಿ ವೈಷ್ಣವನಾದ ಸಂತಾನವನ್ನು ಹೊಂದುವುದಕ್ಕೆ ಹಂಬಲಿಸಿದ ಕಾಲದಲ್ಲಿ ಛೇದಿಸಿದ ಇಂದ್ರನನ್ನು ಆ ಹರಿ ಕ್ಷಮಿಸಿದ. ಈಗ ಅದಿತಿ ದೇವಿಯ ವ್ರತಕ್ಕೆ ಒಪ್ಪಿ ದೇವ ಸಹಾಯಕ್ಕೆ ಇಳಿದು ಬರ್ತೇನೆ ಅಂತ ಅಭಯ ಕೊಟ್ಟಿದ್ದಾನೆ. ಕಾಲ ಗೊತ್ತಿಲ್ಲ, ಸ್ವರೂಪ ಗೊತ್ತಿಲ್ಲ, ಬರುವುದಂತೂ ಬರುವುದೇ ಅಂತ ಗುರುಗಳು ಹೇಳ್ತಾರೆ. ಇದು ಹೌದು ಅಂತ ಆದರೆ ಇನ್ನೊಬ್ಬರ ಗರ್ಭ ನಿಲ್ಲಬಾರದು ಅಂತ ಭೇದಿಸುವುದಕ್ಕೆ ಹೊರಟವನ ರಕ್ಷಣೆಗೆ ತಾನು ಅನ್ಯಾನ್ಯ ಗರ್ಭದಲ್ಲಿ ಪ್ರವೇಶಿಸುವಷ್ಟು ಹರಿ ಮನಸ್ಸು ಮಾಡ್ತಾನೆ. ತಪ್ಪೇ ಮಾಡದ ನಾವು ಎಡವಂತೆ ಮಾಡಿದವನನ್ನು ದಂಡಿಸುವುದಿಲ್ಲ, ನಾವು ತಪ್ಪು ಮಾಡಿದಾಗ ಮಾತ್ರ ಯಾಕೆ ಮಾಡಿದೆ ಅಂತ ಕಿವಿ ಹಿಂಡುವುದಕ್ಕೆ ಬರ್ತಾನೆ ಅಂತಾದರೆ ಇದು ಪರಿಪೂರ್ಣ ದೇವ ಪಕ್ಷಪಾತ, ದೈತ್ಯ ವಿರೋಧ ಅಂತ ಕಾಣುವುದಿಲ್ವೋ? ಯಾರಿಗಾದರೂ ಕಾಣುವುದಿಲ್ವೋ? ನನಗೆ ಕಂಡ್ರೆ ತಪ್ಪು ಅಜ್ಜ. ಮಗ, ಬಹಳ ಪ್ರಬಲವಾಗಿ ಪ್ರಶ್ನೆ ಮಾಡಿದ್ದೆ, ಸಮಾಧಾನ ಆಯಿತು. ಯಾಕೆ ಅಂದರೆ ನಮ್ಮ ಭಾಗವತ ಪ್ರಜ್ಞೆಯ ಅತ್ಯಂತ ಇಕ್ಕಟ್ಟಾದ ಸ್ಥಳ ನೀನು ಹುಡುಕಿ ಹೇಳಿತು. ಇಕ್ಕಟ್ಟಾದ ಸ್ಥಳ ಅಂತಂದರೆ ಅಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲ ಅಂತಲ್ಲ. ನಮ್ಮ ಮೈ ಕೈಗಳನ್ನು ಕುಗ್ಗಿಸಿಕೊಂಡು ಬಹಳ ಸೂಕ್ಷ್ಮವಾಗಿ ದಾಟಬೇಕು. ಇನ್ನು ಹೇಳುವುದಿದ್ರೆ ಒಂದೇ ದಾರಿ ಇರುವ ಸ್ಥಳ ಅಂತ ಅದಂದರೆ ಆ ದಾರಿಯಲ್ಲಿ ಹೋದರೆ ಮತ್ತೆ ಬರಲಿಕ್ಕಾಗೋದಿಲ್ಲ. ಅಂಥ ದಾರಿಯಲ್ಲಿ ನಿಲ್ಲಿಸಿದ್ದೀರಿ. ನಿನ್ನ ಪ್ರಶ್ನೆ ಅಸಹಜ ಅಲ್ಲ, ಆದರೆ ನಿಜ ಸಾಧನೆಯ ಮಾರ್ಗ ಉಂಟು. ಸಾಧನೆಯ ಮಾರ್ಗದಲ್ಲಿ ದೀರ್ಘ ಪೂರ್ಣ ತೊಡಗಲಿಕ್ಕಾದ ತೊಂದರೆ ಏನು ಅಂದರೆ ಒಂದು ಬಗೆಯ ಆಗ್ರಹ. ಹೌದಾ? ಅದು ಆಗ್ರಹ ಹೆಚ್ಚಾದರೆ ಹಾಗೇನೆ ಕೆಲವೊಮ್ಮೆ ನಮ್ಮ ಅಕ್ಕಪಕ್ಕ ಅರ್ಥವೇ ಆಗುದಿಲ್ಲ. ಯಾವ ಆಗ್ರಹದ ಬಗ್ಗೆ ಹೇಳಿದೆ? ಹರಿಯಲ್ಲಿ ಪಕ್ಷಪಾತ ಇದೆ ಎನ್ನುವುದನ್ನು ಸಮರ್ಥನೆ ಮಾಡುವುದಕ್ಕೆ. ಇದೆಲ್ಲ ನೋಡುವಾಗ ಅದೇ ಸರಿ ಅಂತ ಕಾಣುವುದಲ್ವಾ ಮಗ? ಅದರ ಅಂತರ ಅರ್ಥ ಬೇರೆ ಇದೆ, ಗ್ರಹಿಸಲಿಲ್ಲ. ಸ್ವರ್ಗಾಧಿಪತಿಯಾದೆ ಸೋಲಿಸೋತೀಂದ್ರನಾಗ ಸ್ವರ್ಗಾಧಿಪತಿಯಾದೆ ಸೋಲಿಸೋತೀಂದ್ರನ ಉಗ್ರ ಪರಾಕ್ರಮದಿಂದ ಉತ್ತರ ಏನು ಅಂತ ನಿನಗೆ ಗೊತ್ತಿದೆ, ಅದರನ್ನು ಉತ್ತರವಾಗಿ ಸ್ವೀಕಾರ ಮಾಡುವ ನಿರ್ಲಿಪ್ತ ಮನಸ್ಸಿಲ್ಲ ನಿನಗೆ, ಅದು ತೊಂದರೆ ಆದದ್ದು. ಒಬ್ಬ ತಾಯಿಯಾದವಳು ಒಬ್ಬ ಮಗನನ್ನು ಶಿಕ್ಷಿಸಬಹುದು, ಒಪ್ಪಿಕೊಡುತ್ತಿ, ಹೌದು, ಅದನ್ನೇ ತರ್ಕವಾಗಿ ಬಳಸ್ತಿ, ಸರಿಯಾದ ದಾರಿಯಲ್ಲಿ ಹೋದವರನ್ನು ಸಮರ್ಥಿಸಬಹುದು, ದಾರಿ ತಪ್ಪಿದವರನ್ನು ಶಿಕ್ಷಿಸಬಹುದು. ಅದೊಂದು ಶಿಕ್ಷಣವಾಗಿದ್ದರೆ ಶಿಕ್ಷೆಯನ್ನು ಒಪ್ಪಬಹುದು. ಒಪ್ಪಬಹುದು ಅಂತ ಅಂದ್ರೆ ಅರ್ಥ ಏನು? ಶಿಕ್ಷೆ ಮಾಡುವಾಗ ನಿಗ್ರಹ ಮಾಡುವಾಗ ಇರುವ ಭಾವ ಯಾವುದು ಅದನ್ನು ನಾವು ಪರಿಶೀಲನೆ ಮಾಡಬೇಕು. ಹೌದು, ಅದು ವಾತ್ಸಲ್ಯ ಅಲ್ಲ ಅಂತ ಹೇಳಬಾರ್ದು.
ಹೇಳಬಾರ್ದು. ನೀನು ಅತಿಯಾದಂತಹ ತರ್ಕವನ್ನು ಮುಂದುವರಿಸ್ತಾ ಏನು ಹೇಳ್ತಾ ಇದ್ದೀಯ ಅಂತಂದರೆ, ವಾತ್ಸಲ್ಯದ ಗಣಿಯಾದ, ವಾತ್ಸಲ್ಯದ ಖನಿಯಾದ ತಾಯಿ ಒಬ್ಬ ದುರ್ಮಾರ್ಗದಲ್ಲಿರುವಂತಹ ಮಗನನ್ನು ಶಿಕ್ಷಿಸುವುದಕ್ಕೆ ಮುಂದಾದರೆ ಅಲ್ಲಿರುವ ಭಾವ ವಾತ್ಸಲ್ಯ ಅಲ್ಲ, ಅದು ದ್ವೇಷ ಅಂತ ಸಮೀಕರಣ ಮಾಡ್ತಾ ಇದ್ದ. ನಾನು ಹಾಗೆ ಹೇಳಿದ್ದಲ್ಲ ಅಜ್ಜ, ಅದನ್ನು ಹೇಳ್ತದೆ. ಹೌದೌದು, ದೃಷ್ಟಾಂತದಲ್ಲಿ ನಾನು ಹಾಗೆ ಹೇಳಲಿಲ್ಲ. ದೃಷ್ಟಾಂತವನ್ನು ಇಷ್ಟಕ್ಕೆ ನಿಲ್ಲಿಸಿಕೊಂಡೆ, ಅಷ್ಟನ್ನು ಒಪ್ಪಬಹುದು. ಆದರೆ ಹರಿ ನರಹರಿಯಾದವನು ದೇವೇಂದ್ರನನ್ನು ಶಿಕ್ಷಿಸದೆ ನನ್ನನ್ನು ತಪ್ಪಿಗೆ ಪ್ರಚೋದಿಸ್ತಾ ತಪ್ಪು ಮಾಡಿದಾಗ ನನ್ನನ್ನು ದಂಡನೆ ಮಾಡುವುದಕ್ಕೆ ಮುಂದಾಗುತ್ತಾನೆ. ಆದ್ದರಿಂದ ಹರಿಯಲ್ಲಿರುವುದು ದ್ವೇಷ. ಸನ್ಮಾರ್ಗ ಪೋಷಣೆ ಮಾಡದೆ ದುರ್ಮಾರ್ಗ ರಕ್ಷಣೆ ಮಾಡಿ ದುರ್ಮಾರ್ಗಿಯಾದವನನ್ನು ಸುಮನಸಾಧಿಪತಿ ಅಂತ ಕರೆದರೆ ಸಿಟ್ಟು ನೆತ್ತಿಗೆ ಇರುವುದಿಲ್ಲ. ಅಲ್ಲ, ಹಾಗೆಲ್ಲ ಸಿಟ್ಟು ಮಾಡಬೇಡ. ವಿಚಾರ ಮಾಡುವುದಾದ್ರೂ ಸಿಟ್ಟು ಮಾಡಬಾರ್ದು. ಸಿಟ್ಟು ಮಾಡಿದರೆ ಅದು ವಿಚಾರನೆ ಅಲ್ಲ, ಅದು ಭಾವನೆ. ಭಾವನೆಯ ವಿಷಯ ಬೇರೆ, ಭಾವನೆಯ ವಿಷಯ. ಆದರೆ ಈಗ ಸಿಟ್ಟಿಗೆ ಸಿಟ್ಟನ್ನೇ ಹುಟ್ಟಿಸುವ ಶಕ್ತಿ ಇದೆಯೇ ಹೊರತು ಬೇರೆ ಭಾವ ಹುಟ್ಟಿಸುವುದಿಲ್ಲ. ವಿಷಯದ ಬಗ್ಗೆ ನನಗೆ ಅಷ್ಟು ಆಕ್ರೋಶ ಉಂಟಜ್ಜ. ನಮ್ಮ ಹತ್ರ ಯಾರು ಸಿಟ್ಟು ಮಾಡಿದ್ರು ನಮಗೆ ಸಿಟ್ಟು ಬರುವುದಿಲ್ಲ. ಯಾಕೆ ಅಂದರೆ ಸಿಟ್ಟಿನಿಂದ ಹುಟ್ಟಿದ ವಾತ್ಸಲ್ಯವಪ್ಪಾಯಿತು. ಆದ್ದರಿಂದ ನಮ್ಮಲ್ಲಿ ಸಿಟ್ಟು ಇಲ್ಲವೇ ಇಲ್ಲ. ಈಗ ಹರಿಯಲ್ಲಿ ವಾತ್ಸಲ್ಯ ಇದೆಯೋ ಇಲ್ಲವೋ ಇದನ್ನು ನೀನು ಅನ್ವೇಷಣೆ ಮಾಡುವುದಕ್ಕೆ ಹೊರಟಿದ್ದಿ. ನೀನು ಕೊಟ್ಟಂತಹ ದೃಷ್ಟಾಂತ ದೃಷ್ಟಾಂತ ಅಲ್ಲ ಅಂತ ಹೇಳುವುದಕ್ಕೆ ಮಾತ್ರ ನಾನು ಬಳಸ್ಕೊಂಡೆ. ಅದು ದೃಷ್ಟಾಂತ ಹೌದು ಅಂತ ಆದರೆ, ಆ ರೂಪಕವನ್ನು ನೀನು ಒಪ್ಕೊಳ್ತೀಯ ಅಂತಾದರೆ ಅಲ್ಲಿರುವ ವ್ಯಾಪ್ತಿಯನ್ನೇ ಇಲ್ಲೂ ಬಳಸಬೇಕು. ಹೇಗೆ? ಈಗ ಶೀಲವನ್ನು ದಾನವಾಗಿ ದೇವೇಂದ್ರ ಕೇಳಿದ. ಹೌದು. ನೀನು ಎಲ್ಲ ಕಡೆಗೆ ಆಕ್ಷೇಪ ಮಾಡಿದ್ದೇನು, ದೇವೇಂದ್ರನಿಂದ ಆದಂತಹ ಒಂದು ಈ ದಾನ ಪ್ರಸಂಗದಿಂದ ನಮಗಾದ ಹಾನಿ ನೀವು ನಿರೂಪಿಸ್ತಾ ಇರೋದು. ನನ್ನಲ್ಲಿ ಬಂದು ಶೀಲವನ್ನು ಕೇಳಿದ, ನಾನು ಕೊಟ್ಟಿದ್ದೇನೆ. ನಾನು ಕೊಟ್ಟಿದ್ದು ದೇವೇಂದ್ರನಿಗಲ್ಲ, ಬ್ರಾಹ್ಮಣನಿಗೆ. ಬ್ರಾಹ್ಮಣನಿಗೆ ಯಾಕೆ ಕೊಟ್ಟೆ? ಈಗ ನನ್ನ ಭಾವನೆಗೂ ನಿನ್ನ ಭಾವನೆಗೂ ಇರುವ ವ್ಯತ್ಯಾಸ ನೀನೇ ಗ್ರಹಿಸಬೇಕು. ಬಂದು ಯಾಚಿಸುವಾಗಲೇ ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಗಿತ್ತು. ನೀವು ಗೊತ್ತಾಗಿ ಕೊಟ್ಟೆ, ಗೊತ್ತಾಗಿದೆ ಬ್ರಾಹ್ಮಣ ಅಲ್ಲ ಅಂತ. ಯಾಕೆಂದ್ರೆ ಬ್ರಾಹ್ಮಣರು ಏನು ಕೇಳ್ತಾರೆ? ಒಣಗಿದ ಹುಲ್ಲನ್ನು ದರ್ಭೆಯನ್ನು ಬಂಗಾರ ಅಂತ ತಿಳಿದವರು. ಬಂಗಾರ ಕೇಳಬಹುದು ಅವರು. ಹೌದಪ್ಪ. ಒಂದು ಹೊತ್ತಿನ ಊಟ ಸಿಕ್ಕಿದ್ರೆ ಸಾಕು ಅಂತ ತೃಪ್ತರಾದವರು. ಕುಂಭೀಪಾಕ. ಹೌದಾ? ಕುಂಭಿದಾನ. ರಾತ್ರಿಗೆ ಆಗುವಷ್ಟು ಅನ್ನ ಸಾಕು ತಮಗೆ ಅಂತ ಕೇಳುವವರು. ಅವರು ಇದನ್ನು ಕೇಳಬಹುದಾ? ದಾನ ಕೇಳುವಾಗ, ಶೀಲ ಕೊಡು ಅಂತ ಕೇಳುವಾಗಲೇ ಗೊತ್ತಾಯ್ತು. ಆದರೆ ಬ್ರಾಹ್ಮಣರಿಗೆ ಶೀಲ ಕೊಟ್ಟಿದ್ದ ಹೌದು. ನಾನು ಭಾಗವತ ಧರ್ಮದಿಂದ ಬಂದ ಎಲ್ಲ ಶೀಲವನ್ನು ಬ್ರಾಹ್ಮಣರಿಗೆ ಕೊಟ್ಟಿದ್ದೇವೆ. ಕರ್ಮಠರಾದ ಬ್ರಾಹ್ಮಣರು ಭಗವನ್ನ ಮುಖರಾಗುವುದಕ್ಕೆ, ಭಗವದ ಅಭಿಮುಖವಾಗುವುದಕ್ಕೆ ಭಾಗವತರ ಶೀಲ ಬೇಕಾಯ್ತು. ಮಗ, ಭಾಗವತರ ಶೀಲ ಬೇಕಾಯ್ತು. ಶೀಲವನ್ನೇ ನಾವು ಕೊಟ್ಟಿದ್ದೇವೆ, ಬೇಸರ ಇಲ್ಲ. ಶೀಲವನ್ನು ಕೊಡುವುದು ಅಂದರೆ ಏನು? ಸಹಜವಾದ ಪ್ರವೃತ್ತಿಯನ್ನು ಬಿಟ್ಟು ಕೊಡುವುದು ಅಂತ ಅರ್ಥ. ಈಗ ಒಂದು ಪ್ರಣತಿ ದೀಪ ಇದೆ ಹಣತೆ, ಅದರಿಂದ ಇನ್ನೊಂದು ದೀಪವನ್ನು ಹಚ್ಚಿಸ್ತೇವೆ, ಆ ದೀಪ ಹೋಗುವುದಿಲ್ಲ. ಆದರೆ ಬೆಳಗುವ ಇನ್ನೊಂದು ವಸ್ತು ಬಂದಾಗಾಯ್ತು. ನಮ್ಮ ಈ ಸ್ವಭಾವ, ಭಾಗವತ ಸ್ವಭಾವ, ನಮ್ಮ ಶೀಲವನ್ನು ಕರ್ಮಠರಾದ ಬ್ರಾಹ್ಮಣರಿಗೆ ನಾವು ಬಿಟ್ಟುಕೊಟ್ಟಿದ್ದೇವೆ. ಈಗ ನಿನ್ನ ತಂದೆ ತನ್ನ ಆಯುಷ್ಯವನ್ನು ಕೊಟ್ಟರು, ಏನೂ ವ್ಯಥೆ ಪಡಬೇಕಾದಿಲ್ಲ. ಲೋಕದಲ್ಲಿ ಹರಿಭಕ್ತಿಯನ್ನು ಸಾರುವುದಕ್ಕೆ ಬೆಳೆಸುವುದಕ್ಕೆ ಆಯುರ್ಮಾನ ಬೇಕಾಗಿತ್ತು, ಆಯುಷ್ಯವನ್ನು ಕೊಟ್ಟರು. ಅದಕ್ಕೆ ಧರ್ಮದ ಭದ್ರತೆ ಬೇಕಾಗಿತ್ತು. ಮಗ ನೀನು ಕೊಟ್ಟೆ, ನಮ್ಮ ಮನೆತನ ಈ ಬ್ರಾಹ್ಮಣ ಜನಾಂಗಕ್ಕೆ ಲೋಕೋದ್ಧಾರಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದೆ ಯೋಚನೆ ಮಾಡಿ. ಸಂಭ್ರಮಿಸಬೇಕಾದ ವಿಷಯವೂ ಇದು, ಸಂಭ್ರಮಿಸಬೇಕಾದ ವಿಷಯ. ಇದನ್ನು ನೀನು ಒಂದು ಪೂರ್ವಾಗ್ರಹದಿಂದ ವಿರೋಧ ಅಂತ ತಲೆಗೆ ಹಚ್ಚಿಕೊಡ್ತಿ ಅಂತಂದರೆ ಛೇ. ಈಗ ದ್ವಿತೀಯ ಗರ್ಭ, ಒಂದು ಕ್ರಿಯೆಯಿಂದ ಕ್ರಿಯೆಯನ್ನು ಅದರ ಫಲಾಫಲಗಳನ್ನು ನಿರ್ಣಯ ಮಾಡಬಾರ್ದು. ಕ್ರಿಯೆಯ ಹಿಂದಿರುವ ಸಂಕಲ್ಪ ಏನು ಅದನ್ನು ಯೋಚನೆ ಮಾಡಬೇಕು. ಅದಿತಿಯ ಗರ್ಭದೊಳಗೆ ಪ್ರವೇಶ ಮಾಡ್ತಾನೆ, ದ್ವಿತೀಯ ಗರ್ಭವನ್ನು ಛೇದಿಸುವುದಕ್ಕೆ ಪ್ರಚೋದಿಸ್ತಾನೆ. ಕಾರಣ ಏನು? ಅದಕ್ಕೆ ಗರ್ಭ ಕಾರಣ ಅಲ್ಲ. ಗರ್ಭಛೇದನವೋ ಗರ್ಭ ಮಂಡನವೋ ಆ ಕ್ರಿಯಾಭೇದವೂ ಕಾರಣವಲ್ಲ, ಅದರ ಹಿಂದಿರುವ ಸಂಕಲ್ಪ. 9 ತಿಂಗಳ ಕಾಲ ಗರ್ಭ ಹೊತ್ತು ಪ್ರತಿ ಕ್ಷಣದಲ್ಲೂ ಪ್ರಪಂಚಕ್ಕೆ ಒಂದು ಸಂತಾನ ಕೊಡುವುದಕ್ಕಿರುವ ಸಂಕಲ್ಪ ಇತ್ತಲ್ಲ, ಅದು ಹರಿವಿರೋಧದ ಸಂಕಲ್ಪ. ಅದು ಆ ಸೂಕ್ಷ್ಮ ಗ್ರಹಿಸಿದ್ದರಿಂದಲೇ ಪ್ರೇರಣೆ ಆದದ್ದು. ಇಲ್ಲದೇ ಇದ್ದರೆ ದೇವೇಂದ್ರನಿಗೆ ಹಾಗಿದ್ದರೆ ಅವನ ಅಪರಾಧ ಗುಣ ಎರಡೂ ಇಲ್ಲ ಅಲ್ಲಿ, ಅವನಿಗೆ ಏನಿಲ್ಲ.
ಹರಿ ಸಂಕಲ್ಪ ಭಗವತ್ ಸಂಕಲ್ಪವನ್ನು ನಿರ್ವರ್ತಿಸುವ ನಿಮಿತ್ತ ಮಾತ್ರವನಾದ. ಆದ್ದರಿಂದ ಅವನಿಗೆ ಪ್ರಶಂಸೆಯೂ ಇಲ್ಲ, ತಿರಸ್ಕಾರವೂ ಇಲ್ಲ, ಭಗವತ್ ಸಂಕಲ್ಪ ಈಡೇರ್ತು ಅಂತ. ನಾವು ಇದನ್ನು ಹೀಗೆ ಅರ್ಥ ಮಾಡಿಕೊಡಬೇಕು. ಅದನ್ನು ಬಿಟ್ಟು ಈಗ ಪಕ್ಷಪಾತ ಯಾರದ್ದು ಹೇಳು? ಮಗ ನಿನ್ನದಾಯ್ತು, ನಿನ್ನದು ಪಕ್ಷಪಾತ. ನನ್ನದು? ನಿನ್ನದು ಪಕ್ಷಪಾತ. ನಾನೇನು ಮಾಡಿದೆ? ಹರಿ ವಿರೋಧವನ್ನ ದೇವ ವಿರೋಧವನ್ನ ಸಮೀಕರಣ ಮಾಡಿದ್ರು. ದೈತ್ಯರಲ್ಲ, ದೈತ್ಯ ಬಲ, ದೈತ್ಯ ಪರಿವಾರ, ದೈತ್ಯ ದೇಹ, ಜೊತೆಗೆ ಇತ್ತೀಚಿನ ದೈತ್ಯ ಪ್ರತಿಭೆ, ಎಲ್ಲ ಹರಿ ವಿರೋಧಕ್ಕೆ ಅಂತ. ಆದರೆ ಈ ಭಾಗವತ ಪ್ರಜ್ಞೆಯನ್ನೇ ವಿರೋಧಿಸುವುದಕ್ಕೆ ವಿನಿಯೋಗ ಆಯಿತು. ಅವರ ಪಕ್ಷ ನೀನು ಕಟ್ಟಿದ್ದಿ ಅಂತಾಯ್ತು. ನಮ್ಮ ನರಹರಿಯಲ್ಲಿ ಪಕ್ಷಪಾತ ಇಲ್ಲ. ಒಂದು ಮಾತು ಹೇಳ್ತೇನೆ, ದೈವ ಅಂದರೆ ಯಾವುದು ಮಗ? ನೀನು ಅಂತರಂಗದಲ್ಲಿ ಬಂದಿದ್ದರಿಂದ ಹೇಳ್ತೇನೆ, ಪ್ರೀತಿಯೊಂದೇ ದೇವರ ಲಕ್ಷಣ, ಬೇರೆ ಯಾವುದೂ ಅಲ್ಲ. ಪ್ರಪಂಚವನ್ನು ತುಂಬುವ ಶಕ್ತಿ ವಿಶ್ವಂ ಹೆಸರು ಯಾಕೆ ಬಂತು? ಅವನಿಂದ ಬಂದ, ಹೊಕ್ಕುಳದಿಂದ ಬಂದ, ಹೊಕ್ಕುಳ ಬಳ್ಳಿಯಾಗಿ ಬೆಳೆದ ವಿಶ್ವ ವಿಶ್ವಂ ಆದದ್ದು ಯಾಕೆ ಅಂದರೆ ಅವ ವಿಶ್ವಂ. ಆದ್ದರಿಂದ ಜಗತ್ತನ್ನು ತುಂಬುವ ಶಕ್ತಿ ಯಾವುದಕ್ಕಿದೆ? ನೀರಿಗಿದೆ. ಸಾಮಾನ್ಯವಾಗಿ ಯೋಚನೆ ಮಾಡಿದರೆ ನೀರು ಪ್ರವೇಶ ಮಾಡದೇ ಇರುವ ರಂಧ್ರವನ್ನು ಅಗ್ನಿ ಪ್ರವೇಶ ಮಾಡಬಹುದು, ಶಾಖ. ಅದನ್ನು ಪ್ರವೇಶ ಮಾಡುವ ಮಾಡದೇ ಇರುವ ಪ್ರವೇಶ ಮಾಡಲಾರದ ರಂಧ್ರವನ್ನು ಪ್ರವೇಶ ಮಾಡುವುದಕ್ಕೆ ಗಾಳಿ ಇದೆ. ಈ ಮೂರೂ ಒಳಪ್ರವೇಶ ಮಾಡದೇ ಇರುವ ತುಂಬಿಸುವ ವಸ್ತುವನ್ನು ತುಂಬಿಸುವ ಶಕ್ತಿ ಪ್ರೀತಿಗಿದೆ. ಆದ್ದರಿಂದ ಪ್ರೀತಿ ಮಾತ್ರ ದೈವ. ಪ್ರೀತಿಯನ್ನು ಕಾಣದ, ಪ್ರೀತಿಯನ್ನು ನಂಬದ, ಪ್ರೀತಿಯನ್ನು ಬಳಸದ, ಪ್ರೀತಿಯನ್ನು ಬೆಳಗಿಸದ ಭಾವವೆಲ್ಲ ದ್ವೇಷ. ಆ ದ್ವೇಷ ಅದು ಜೀವಭಾವ. ಆ ಜೀವಭಾವವನ್ನು ಪಡೆದವರೆಲ್ಲ ನೀವು ಪಡೆ ಕಟ್ಟಿದ್ದೀರಿ. ಆದ್ದರಿಂದ ಹೀಗಾಗಿದೆ, ನರಹರಿಯಲ್ಲಿ ಪಕ್ಷಪಾತ ಇಲ್ಲ, ನಿನ್ನಲ್ಲಿರುವುದು ಪಕ್ಷಪಾತ. ನೀವು ಯಾವ ದೋಷಗಳನ್ನು ನನ್ನತ್ತ ಬೆಟ್ಟೆತ್ತಿ ತೋರಿಸಿ ಹೇಳ್ತಾ ಇದ್ದೀರೋ ಅದರಿಂದಲೇ ನಿನಗೆ ಅಡಿಗಡಿಗೆ ಪರಿಭವ ಬಂದದ್ದು ಅಂತ ಹೇಳ್ತಾ ಇದ್ದೀರೋ, ಯಾವ ನೆಲೆಯಿಂದ ನೋಡಿದರು ಆ ದೋಷಗಳು ನನಗಿಂತ 100 ಮಡಿ ಹೆಚ್ಚು ಯಾರಲ್ಲಿ ಕಾಣುವುದು ಗೊತ್ತುಂಟೋ? ಆ ಇಂದ್ರನಲ್ಲಿ. ತೊಟ್ಟಿರುವ ಜಲವ ನಾನು, ತೊಟ್ಟಿರುವ ಜಲವ ನಾನು, ಬಿಟ್ಟರತಿ ಭ್ರಷ್ಟನೆಂದೊರೆವರಿನ್ನು, ಬಿಟ್ಟರತಿ ಭ್ರಷ್ಟನೆಂದೊರೆವರಿನ್ನು, ದುಷ್ಟನಾದಿಂದ್ರನನ್ನು ನಿಗ್ರಹಿಸಿ ಶ್ರೇಷ್ಠನೆಂದನಿಪೆ ನಿನ್ನೋ. ಸಂರಕ್ಷಕನಾದ ಹರಿಯನ್ನು ದೇವದೇವೋತ್ತಮ ಅಂತಲೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತಲೋ ನನಗೆ ಒಪ್ಪುವುದಕ್ಕಾಗುವುದಿಲ್ಲ ಅಜ್ಜ. ನೀವು ಹೇಳ್ತೀರಿ ಪ್ರೀತಿಗೆ ಮಹತ್ವ ಇರುವುದು, ಪ್ರೀತಿಯಿಂದ ಎಲ್ಲವನ್ನು ಕಾಣು, ಬದುಕನ್ನು ಸುಗಮವಾಗಿಸುವುದದು ಲಕ್ಷ್ಯ ಸಾಧನೆಗೆ ಪೂರಕವಾದದ್ದು ಅಂತ. ಎಲ್ಲಿ ನಾನು ಪ್ರೀತಿ ತೋರಿಸದೆ ಉಳಿದೆ? ನನ್ನವರು ಹೇಳಿದ್ರು ಅಂತ ಸ್ವರ್ಗಾಭಿಯೋಗ ಮಾಡಿದ್ದ ಹೌದು, ಬರಿದಾದ ಸ್ವರ್ಗ ಅದು ವಶ್ಯವಾದದ್ದು ಹೌದು. ಆದರೂ ಆಕ್ಷೇಪ ಮಾಡದ ಸುಮ್ಮನಿದ್ದ ಕಾಲದಲ್ಲಿ ಹರಿನಿರೂಪವನ್ನು ಹೊತ್ತು ಬಂದದ್ದು ಸುರಪತಿಯಾದವನು ಸಂಧಾನಕ್ಕೆ. ವಿರೋಧ ಬಿಡೋಣ, ಪ್ರೀತಿ ತೋರಿಸು. ಹರಿಯೇ ಹೇಳಿದ್ದಾನೆ, ನನ್ನ ಕಷ್ಟ ನಿಮಗೆ ಅರ್ಥ ಆಗುವುದಿಲ್ಲ, ನನಗೆ ಪ್ರಹ್ಲಾದನ ಮೊಮ್ಮಗನಾಗ್ತಾ ಇರುವಾಗಲೇ ಆಗಿರುವಾಗಲೇ ದೈತ್ಯಪತಿಯಾಗಿಯೂ ಇರಬೇಕು. ಭಾಗವತ ಪ್ರಜ್ಞೆಯ ಕಾಲಿಡಿದ ಕಾಲದಲ್ಲೇ ಅವರು ಕಾಲು ಹಿಡಿಯುವ ನೆಲೆಯಲ್ಲಿ ನಾನು ಕುಳಿತೂ ಇರಬೇಕು. ನಿಮ್ಮ ಕಾಲು ಹಿಡಿಯಬಾರದು ಅಂತಲ್ಲ, ನನಗೆ ಅವರು ತಲೆ ತಗ್ಗಿಸುವಾಗ ನನ್ನ ಕಾಲು ಸಿಕ್ಕಬೇಕು ಅವರಿಗೆ. ಆದ್ದರಿಂದಲೇ ವೈಷ್ಣವ ಪ್ರಜ್ಞೆಯನ್ನು ಬಿಡದೆ ದೈತ್ಯ ಹಿತವನ್ನು ಸಾಧಿಸುವುದಕ್ಕೆ ಬದ್ಧನಾದಂತಹ ದೀಕ್ಷಿತನಾದಂತಹ ನನಗೆ ಹರಿನಿರೂಪದಂತೆಯೇ ಶರದಿಮತನ ಅಂತ ದೇವೇಂದ್ರ ಸಂದೇಶ ಹೊತ್ತು ತಂದ ಕಾಲದಲ್ಲಿ ಒಪ್ಪುವುದಕ್ಕೆ ಸುಲಭ ಆಯಿತು. ಈಗ ದೈತ್ಯ ಹಿತವನ್ನು ಅಜ್ಜನಿಗೆ ಅವಿರೋಧವಾಗಿ ಸಾಧಿಸಿದರೆ ಬಾಧೆ ಇಲ್ಲವಲ್ಲ, ಹರಿ ಹೇಳಿದಂತೆ ಮಾಡುದು ಸರಿ ಎಂದೆ, ಒಪ್ಪಿತು. ಒಪ್ಪಿ ಸಮಭಾಗಿಗಳಾದಂತಹ ನಮಗೆ ಸಿಕ್ಕಿದ್ದಂಥದ್ದು ವಿಷದ ಕಾರ್ಬೋಗೆ, ಎಲ್ಲ ವಿಪರೀತ ಪರಿಣಾಮಗಳು, ಅವಸಾನ ಹೇತುಕವಾದಂತಹ ದುಷ್ಟ ಫಲಗಳು. ಅಮೃತೋತ್ಪತ್ತಿಯಾದರೂ ಕೂಡ ಸಾಲು ತಪ್ಪಿ ಕುಳಿತವರಲ್ಲಿ ನಾವು ಈಗ ಸಮಾನವಾಗಿ, ನೀವೇ ಯೋಚನೆ ಮಾಡಿದ್ದ, ಸಮಾನವಾಗಿ ಶ್ರಮಿಸಿದ ಮೇಲೂ ಕೂಡ ನಮಗೆ ಸಾಲು ಬೇರೆ ಅಂತಾದರೆ ಶ್ರಮಿಸಿದ್ದ ಕರ್ತ ಎಂಥದ್ದು?
ಈಗ ಸಮಾನವಾಗಿ ಶ್ರಮಿಸಿದವರು ಯಾವ ಸಾಲಲ್ಲಿ ಕುಳಿತರೂ ಎಲ್ಲ ಒಂದೇ ಸಾಲು ಅಂತಲ್ಲ ಆಗಬೇಕಾದದ್ದು. ಮಗ, ಶ್ರಮಿಸುವಾಗಲೂ ಸಾಲ ಬೇರೆ ಇತ್ತಲ್ಲ, ಹೇಗೆ ನೀವು ಅಲ್ಲೂ ಸಾಲನ್ನು ಕಾಪಾಡಿಕೊಂಡಿದ್ದೀರಿ ಅಂದರೆ? ಈಗ ಕ್ಷೀರ ಸಮುದ್ರ ಮಥನ ಮಾಡುವಾಗ ಬಾಲ ಹಿಡಿದವರೆಲ್ಲ ದೇವತೆಗಳು ಅಲ್ಲ, ಈಗ ಹಿಡಿದವರಲ್ಲ. ಹೌದು, ಅಂದ್ರೆ ಪರಿಶ್ರಮ ಮಾಡುವಾಗಲೂ ಸಾಲು ಬೇರೆ ಆಗಬೇಕು ಅಂತ ಹಠ ಹಿಡಿದವರು ನೀವೇ. ಹಾಗಲ್ಲ, ಈಗ ಯಾರು ಎಲ್ಲಿ ನಿಂತಿರುವುದು ಈಗ? ಯಾಕೆ ಅಂದ್ರೆ ಅದು ಸಾಲು ಬೇರೆ ಆದದಕ್ಕೆ ಕಾರಣ ಸಂಖ್ಯೆ ಅಂತ. ಇದು 66, ಅದು 33 ಕೋಟಿ ಕೋಟಿ ವರ್ಗದಲ್ಲಿ ಹೇಳಿದ್ದು ನಾನು. ಅದು ಹೌದು ಅಂತಾದ್ರೆ 66 ಹಿಡಿಯುವುದಕ್ಕೆ ತಲೆಯೇ ಸರಿ, 33 ಕೋಟಿ ಹಿಡಿಯುವುದಕ್ಕೆ ಬಾಲವೇ ಸರಿ ಅಂತ ಅವರೇ ನಿರ್ಣಯಿಸಿದ್ದು. ಅಲ್ಲ, ಅದು ಒಂದು ಅವಾಗ ಅದರಿಂದ ಒಂದು ಅನುಕೂಲವಾಯಿತು. ಕೊನೆಯಲ್ಲಿ 33 ಕೋಟಿ ದೇವತೆಗಳು, 33 ಕೋಟಿ ರಾಕ್ಷಸರು ಉಳ್ಕೊಂಡಿತ್ತು. ಆಗಲಿ, ಈಗ ಹಿಡಿದದ್ದಕ್ಕೆ, ಈಗ ಹಾಗೆ ಹಿಡಿದಂತಹ ಉಪಕ್ರಮ ವಿಧಾನವನ್ನು ಕೂಡ ಅಂಗೀಕರಿಸಿದ್ದು ತ್ರಿಮೂರ್ತಿಗಳು ಹೌದಲ್ಲ, ಉಪಸ್ಥಿತರಿದ್ದದ್ದು ಹೌದಲ್ಲ. ನಾವು ಕೈಸೋತ ಕಾಲದಲ್ಲಿ ಈಗ ಅದನ್ನು ಗಿರಿಯನ್ನು ಎತ್ತುವುದಕ್ಕೋ ಅಥವಾ ಹೊತ್ತು ತರುವುದಕ್ಕಾಗದೆ ಬಿದ್ದ ಕಾಲದಲ್ಲಿ ಅದನ್ನು ಎತ್ತಿ ಗರುಡನ ಹೆಗಲೆ ಮೇಲೆ ಇರಿಸಿಕೊಂಡು ಶರದಿಗೆ ತಳ್ಳುವುದಕ್ಕೋ ಎಲ್ಲ ಸಹಾಯ ಮಾಡಿದವನು ಹೌದು ಅಂತಾದರೆ, ಅವ ಹೇಳಿದಂತೆ ನಡೆಯುವಾಗ ತಾನಿದ್ದೇನೆ ನಿಮ್ಮ ಬೆಂಬಲಕ್ಕೆ, ಬೆನ್ನ ಹಿಂದೆ ಇದ್ದೇನೆ ಅಂತ ನಿರೂಪಿಸಿದವನು, ಅಮೃತ ಫಲಕ್ಕಾಗುವಾಗ ವಿವಂಚನೆಯನ್ನು ತೋರಿ ದೇವತೆಗಳು ಮಾತ್ರ ಅಮೃತಪಾಯಿಗಳಾಗುವಂತೆ ಮಾಡಿ ನಮ್ಮನ್ನು ಅಮೃತ ಇರುವ ಸ್ವರ್ಗದಿಂದ ಭ್ರಷ್ಟರನ್ನಾಗಿಸಿ ಮರ್ಮಾಘಾತ ಎಸಗಿಸಿ ಬೀಳುವಂತೆ ಮಾಡಿ ಮತ್ತೆ ನಾವು ಆಕ್ರೋಶ ತೋರಬಾರದು. ಅಂದರೆ ಪ್ರೀತಿ ತೋರಿದಲ್ಲಿಯೂ ವಿಷಫಲವನ್ನು ಕೊಟ್ಟು ನಿಮ್ಮ ಪ್ರೀತಿಗೆ ಇದುವೇ ಫಲ ಅಂತ ಬೋಧಿಸಿದ ಮೇಲೆ ಮತ್ತೆ ಯಾವ ಪ್ರೀತಿಯನ್ನು ಯಾರಿಗೆ ತೋರುವುದಜ್ಜ? ಆಯಿತು, ವಿಷಫಲವನ್ನು ಉಣಿಸುವುದಕ್ಕೆ ದೀಕ್ಷಿತನಾದಂತಹ ಆ ಇಂದ್ರನಿಗೆ ವಿಪರೀತ ಪರಿಣಾಮ ಕೊಟ್ಟಿದ್ದಾನು. ನನಗಿರುವುದದ್ದು ನಾನು ಮಾಡಿದ್ದು, ನೀವು ಹೇಳಿದಂತೆ ಹರಿಯನ್ನು ಕಾಣಬೇಕಾದಂತೆ ಕಾಣದೇ ಇರಬಹುದು, ಅವನಿಗೆ ನಡೆದುಕೊಳ್ಳಬೇಕಾದಂತೆ ನಡೆಯದೇ ಇರಬಹುದು. ಹರಿನಿರೂಪವನ್ನು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಅನೇಕಾನೇಕ ಬಾರಿ ಉಲ್ಲಂಘಿಸಿದ ಅವನಿಗೇನು ದುಷ್ಟಫಲ ಕೊಟ್ಟಿದ್ದಾನೆ? ಹಾಗಾದರೆ ಅವರು ಮಾಡಿದ ತಪ್ಪು ಸರಿ, ನಾವು ಮಾಡಿದ ಸರಿಯೂ ತಪ್ಪೆ. ಇದಕ್ಕೆ ಹೇಳುವುದು ಪಕ್ಷಪಾತ ಅಂದನಲ್ಲ, ಒಂದು ಪಕ್ಷವನ್ನು ವಹಿಸಿ ಬೀಳ್ತಾನೆ ಅಂತ. ಅತಿಥಿ ಗರ್ಭ ಪ್ರವೇಶ ಮಾಡಿದ್ದಾನೆ ಎಂಬುದರಿಂದಲೇ ನನಗೆ ಆ ಪ್ರಯೋಗಕ್ಕೆ ಔಚಿತ್ಯತೆ ಕಂಡದ್ದು. ಒಂದು ಪಕ್ಷಕ್ಕೆ ಅವ ಹುಟ್ಟಿ ಬೀಳುವುದಕ್ಕಿದ್ದಾನೆ, ಅವ ಹುಟ್ಟಿ ಬೀಳುವವ ಹೌದು ಅಂತಾದರೆ ಅಂತಹ ಹರಿಯ ಬಲದಿಂದ ಅವನನ್ನು ನಮ್ಮ ಪಕ್ಷಕ್ಕೆ ಬೀಳಿಸಿಕೊಂಡು ಮಾಡಿದ್ದನ್ನು ದಕ್ಕಿಸ್ತೇನೆ ಅಂತ ಹೊರಟರೆ ಹೊರಟ ಹರಿಯ ಬಲವನ್ನು ಲೆಕ್ಕಿಸದೆ ಎದೆಯುಬ್ಬಿಸಿ ಬಂದ ಆ ಇಂದ್ರನ ಎದೆ ಮೆಟ್ಟಿ ಹಣೆಗೆ ಹೊಡೆದೇಸಿದ್ದ ಯಾರಿಗೆ ಬಿಟ್ಟು ಬಿದ್ರು ಸರಿ? ಸೊಕ್ಕ ಹೆಚ್ಚಾಯಿತು. ಹೆಚ್ಚಾಗಿದೆ, ಉದ್ದಟತನ ಹೆಚ್ಚಾಗಿದೆ. ಏನು ಚಿಂತನೆಗೆ ತೊಡಗಿದ ಮಥನ, ವಿಚಾರ ಮಥನ ಅಂತ ನಂಬಿದ್ರೆ ಕೊನೆಯಲ್ಲಿ ನಿನ್ನ ದುರಾಗ್ರಹವನ್ನೇ ನಿಲ್ಲಿಸ್ತಾರ. ಅವ ದುರ್ಮಾನಸ, ಅವ ಸುಮನಸ ಅಲ್ಲ, ಅವನಿಗೆ ಹೊಟ್ಟಿಲೇಬೇಕಜ್ಜ. ನಿನ್ನನ್ನು ಎತ್ತುವುದಕ್ಕೆ ಪ್ರಯತ್ನ ಮಾಡಿದ್ರೆ ತಪ್ಪೆ ಪಾತ್ರ ಭ್ರಷ್ಟ ಆಗು ಅಜ್ಜ. ಮನ್ನೆ ಪೂದಪರಾದವಾಗ ಮನ್ನೆ ಪೂದಪರಾದವ ಇರಿಸುವುದೀಗ ಚಿನ್ನನ ಮೇಲ್ದಯವಾಗ ಇರಿಸುವುದೀಗ ಚಿನ್ನನ ಮೇಲ್ದಯವ ಪರಾಧವ ಇರಿಸುವುದೀಗ ಚಿನ್ನನ
ಅಜ್ಜ ಮಗ ನನಗೆ ಶಪಿಸಿದ್ರ? ಇಲ್ಲ ಮಗ. ಇಲ್ಲ ಅಜ್ಜ, ಮಾತು ಬಂದ್ಬಿಡ್ತು. ನನಗೆ ಯಾವುದು ಧೈರ್ಯವಾಗಿತ್ತೋ ಆ ಮೂಲ ಆಧಾರವನ್ನೇ ಛೇದಿಸಿ ಬಿಟ್ರಲ್ಲ ಅಜ್ಜ. ಹರಿಯನ್ನು ನೆಚ್ಚು, ಹರಿಯನ್ನು ನಂಬು ಅಂತ ಹೇಳಿದಾಗ ಆ ಹರಿಯೇ ಪಕ್ಷದನ್ನು ಹೊಕ್ಕು ಪಕ್ಷಪಾತಿಯಂತೆ ಕಾಣುತ್ತಾನೆ. ಹರಿಶರಣರಾದ ನನ್ನ ಅಜ್ಜ ಇದ್ದಾರೆ ನನಗೆ ಅಂತ ನಾನು ನಂಬಿದರೆ ನನಗೀಗ ಹರಿಯೂ ಇಲ್ಲ ಅಜ್ಜನು. ಅಜ್ಜ ಎಲ್ಲೋ ಆಕ್ರೋಶ ಬಂದಂತೆ ಕಂಡಿತು. ನನಗೆ ಕಂಡದ್ದು ತಪ್ಪೋ ನಿಮ್ಮಲ್ಲಿ ಆದದ್ದು ತಪ್ಪೋ ನನಗೊತ್ತಿಲ್ಲ. ಭಾವವಿಕಾರ ಅಲ್ಲ ಇದು. ಯಾಕೆ ಅಂದರೆ ಆ ಕೈ ಕೆಳಗಿದ್ದು ನನ್ನನ್ನು ಮೇಲಿರಿಸಿದ್ದರಿಂದ ಆ ಕೈಯ ಮೇಲಾಡಿ ಬೆಳೆದ ದೇಹ ಇದು. ಆ ಕೈ ಕೆಳಗೆ ಹೋದದ್ದು ನನ್ನನ್ನು ಎತ್ತರಿಸುವುದಕ್ಕೆ. ಅದು ಗೊತ್ತಿಲ್ಲದ ಮಗುವ ನಾನು. ನಿಮ್ಮನ್ನು ಕೆಳಗೆ ಮಾಡಲಿಕ್ಕೆ ಅಂತ ನಾನು ಶ್ರಮಿಸಿಯೇನೋ? ನಿಮ್ಮ ಶ್ರದ್ಧೆಯನ್ನಾಗಲಿ ಭಾವವನ್ನಾಗಲಿ ನಿಮ್ಮನ್ನು ಕೆಳಗೆ ಮಾಡಿ ನನಗೆ ನೀವು ಕೆಳಗಾಗಿ ನನ್ನನ್ನು ಎತ್ತರಿಸಿದರೆ ನಾನು ಮೇಲೆ ಹೋಗುವುದು. ನಿಮ್ಮನ್ನು ಕೆಳಗೆ ಮಾಡಿದರೆ ನಾ ಮೇಲೆ ಹೋಗುವುದಕ್ಕಿಲ್ಲ, ನಾ ಬಲ್ಲೆ ಅದನ್ನು. ಅದನ್ನು ಅರಿಯದಂತಹ ಅಜ್ಜನಿಗೆ ಶಪಿಸುವ ಹಾಗೆ ಶಪಿಸಿಬಿಟ್ರಿ ಅಜ್ಜ. ನಿಮಗೆ ಈ ಮಗುವಿನ ಸಂಕಟ ಅರ್ಥ ಆಗುವುದಿಲ್ಲ. ನಂಬು 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 ಅಂತ ನೀವು ಆಡ್ತೀರಿ. ಅವ್ಯಭಿಚರಿತವಾದಂತಹ ವಿಶ್ವಾಸ, ಅದಕ್ಕಲ್ವ ಶ್ರದ್ಧೆ ಅಂತ ಕರೆಯುವುದು? ನನ್ನ ಮನಸ್ಸು ನನ್ನ ಹಿಡಿತಕ್ಕೆ ಬರುವುದಿಲ್ಲ, ನಿಯಂತ್ರಣಕ್ಕೆ ಸಿಕ್ಕುವುದಿಲ್ಲ. ನಂಬಬೇಕಾದದನ್ನು ನಂಬುವಲ್ಲಿ ವ್ಯಭಿಚಾರಿ ಭಾವ ಬಾಧಿಸ್ತಾ ಉಂಟು. ನೀವು ಆಶ್ರಮದಲ್ಲಿ ತಪಸ್ಸು ಮಾಡುವವನ ಭಾವದಲ್ಲಿ ನನಗೆ ಶಪಿಸಿದರೆ, ನಾನು ಜನಪದವನ್ನು ಕಾಯ್ತಾ ಇರುವಾಗ ನನ್ನನ್ನು ನಂಬಿದ ನನ್ನ ಮಕ್ಕಳಿಗೆ, ಮಕ್ಕಳಂತೆ ಪಾಲಿಸುವ ಪ್ರಜೆಗಳಿಗೆ ಅಹಿತಕರನಾಗಿ ಪರಿವರ್ತಿತನಾದಂತಹ ಇಂದ್ರನನ್ನು, ಇಂದ್ರ ಪೋಷಕನಾದ ಹರಿಯನ್ನು ನಾ ಹೇಗೆ ಅಂಗೀಕರಿಸುವುದಜ್ಜ? ಅಂಗೀಕರಿಸಬೇಕು ಅಂತ ನಾನೀಗ ಅದನ್ನು ವಿರೋಧಿಸುವುದೇ ಹೌದಾದರೆ ಆಶ್ರಮಕ್ಕೆ ಯಾಕೆ ಬರ್ತೇನಜ್ಜ? ಈಗ ಅಜ್ಜನನ್ನು ನನಗೆ ಧಿಕ್ಕರಿಸಬೇಕು, ಅಜ್ಜ ಒಪ್ಪಿದ ಹರಿಯನ್ನು ನನಗೆ ನಿಂದಿಸಬೇಕು, ವಿರೋಧಿಸಬೇಕು ಅಂತ ಆದರೆ ನಾನು ಮುಂದುವರಿಯುವುದಲ್ವೋ? ಇಲ್ಲಿಗೆ ಯಾಕೆ ಬರ್ತೇನೆ? ಅಜ್ಜ ಒಪ್ಪಿದ್ದನ್ನು ನಾನು ಒಪ್ಪುವಂತಾಗುವುದಕ್ಕೆ ಇದು ತನಕ ಒಪ್ಪು ಒಪ್ಪು ಅಂತ ಹೇಳಿದ ಅಜ್ಜನೇ ಏನಾದರೂ ಮಾರ್ಗ ತೋರಿಸ್ತಾರೋ ಅಂದರೆ, 99 ಯಾಗ ಆಗಿದೆ, 100ನೇ ಯಾಗದಲ್ಲಿ ದೀಕ್ಷಿತನಾಗಿ ಯಜಮಾನನಾಗಿರುವಂತಹ ನನಗೆ ಪತ ಸ್ಥಾನಭ್ರಷ್ಟ. ಸ್ಥಾನಭ್ರಷ್ಟತೆಯನ್ನು, ಪತನವನ್ನು ನೀವು ಕೊಟ್ಟರೆ ಅಜ್ಜ ಮುಂದೆ ಹೇಳ್ತೇನೆ. ನನಗೆ ಅಜ್ಜ ಬೇಕು. ಇನ್ನೀಗ ಸ್ಥಾನಭ್ರಷ್ಟತೆ ಅಂದರೆ ನಾ ಕುಳಿತ ಹೊನ್ನ ಸಿಂಹಾಸನವೋ ಸ್ವರ್ಗ ಸಿಂಹಾಸನವೋ ಅದಲ್ಲ. ಇಷ್ಟು ಮಾತಾಡಿದ್ದಕ್ಕಿನ್ನು ಆ ಪಾದಮೂಲದಲ್ಲಿದ್ದ ನನ್ನ ಸ್ಥಾನಕ್ಕೂ ನಿರಾಕರಣೆ ಒದಗಿಸ್ತೀರೋ? ಅದನ್ನು ಹಿಡಿಯುವ ಯೋಗ್ಯತೆಯೂ ಇಲ್ಲ ಅಂತ ಹೇಳ್ತೀರೋ? ನನಗೆ ಏನು ಇಲ್ಲ ಅಂತ ಆಗ್ತದ? ಬಲಿ ಆಡಿದ ಮಾತಿದು ಹುಸಿಯಾಗದೆಂದೇಗು, ಆಡಿದ ಮಾತಿದು ಹುಸಿಯಾಗದೆಂದೇಗು, ಸ್ಥಾನವ ಆತನು ಕೂಡಲೇ ಯಶನಿನಗಿನ್ನು ಆ ಮಗ ಅಜ್ಜ ಭಾವವಿಕಾರದಿಂದ ಆಡಿದ ಮಾತಲ್ಲ ಇದು.
ಭಾವದಿಂದ ಬಂದ ಭಾಷೆ ಅಲ್ಲ. ಭಾಷೆ ಬಂದ ಮೇಲೆ ಭಾವವನ್ನು ನಾವು ಹುಡುಕಿದ್ದು. ವಾಕ್ಯ ಅಂದ್ರೆ ಅದೇ ಅಲ್ವ? ಇಲ್ಲದೆ ಇದ್ರೆ ರಚನೆ ಮಾಡಿದ ವಚನ ಬೇರೆ. ಇದು ಉದ್ಭವಿಸಿದ ವಾಕ್ಯ ಇದು. ಆದ್ದರಿಂದ ಇಂತಹ ಮಾತುಗಳು ಹುಸಿಯಾಗುವುದಿಲ್ಲ. ಮಂತ್ರದ ಒಂದು ಮಹತ್ವ ಬರೋದೇ ಅದಕ್ಕೆ. ನಮ್ಮ ಪ್ರಯತ್ನ ಇಲ್ವಪ್ಪ, ಪುರುಷ ಪ್ರಯತ್ನದಿಂದ ಹುಟ್ಟಿದ್ದಲ್ಲ. ಅಪೌರುಷೇಯ ಅಂದ್ರೆ ಅದೇ. ಕಂಠಂ ಭಿತ್ವ ಬಹಿರ್ಯಾತ, ಕಂಠ ಸೆರೆಯನ್ನು ಪಿಡಿಸಿ ಬಂದ ಮಾತು ಇದು. ಒಂದೊಮ್ಮೆ ನಮಗೆ ಇಷ್ಟ ಆಗೋದಿಲ್ಲ ಅಂತ ಆದರೆ ಅದು ಇಷ್ಟ ಆಗುವ ಹಾಗೆ ಸ್ವಾಗತ ಮಾಡುವುದಕ್ಕೆ, ಅದನ್ನು ಪಡ್ಕೊಳ್ಳೋದಕ್ಕೆ ಮನೋಧರ್ಮವನ್ನು ಸಿದ್ಧ ಮಾಡಿಕೊಡುವವನು ನರಹರಿ. ಅವನಲ್ಲಿ ಕೇಳಬೇಕು. ನನ್ನ ಮೊಮ್ಮಗನಾಗಿ ಹುಟ್ಟಿದ್ದಕ್ಕೆ, ಭಾಗವತ ಧರ್ಮವನ್ನು ನೀನು ಪಾಲಿಸಿದ್ದಕ್ಕೆ ಎಂತಹ ಭವ್ಯವಾದ ಅವಕಾಶ ದೇವರು ಕೊಟ್ಟಿದ್ದಾನೆ ಯೋಚನೆ ಮಾಡು. ದೇವತೆಗಳ ಜೊತೆಗೆ, ಅಮೃತ ಕುಡಿದ ದೇವತೆಗಳ ಜೊತೆಗೆ ನೀನು ಸ್ಪರ್ಧೆಗಿಳಿದಿದ್ದಿ. ದೇವತೆಗಳಿಗೆ ಮುಕ್ತಿ ಇಲ್ವಪ್ಪ, ನಮ್ಮಂತೆ ಹುಟ್ಟಿ ಸಾಯುವವರಿಗೆ ಮಾತ್ರ ಮುಕ್ತಿ ಇರುವುದು. ಮುಕ್ತಿ ಪಥವೆಂಬ ಸತ್ಪಥವ ನೀಡೆ ನಮ್ಮ ಹರಿ, ಇಲ್ಲಿಗೆ ಬರಮಾಡೆ. ಹುಟ್ಟಬೇಕು ಮಗ, ಸಾಯುವುದಕ್ಕಲ್ಲ ಬಿಡಿಸಿಕೊಳ್ಳುವುದಕ್ಕೆ. ಇದಕ್ಕಿಂತ ದೊಡ್ಡ ಅನುಗ್ರಹ ಬೇಕೇನು ನಿನಗೆ? ಆದ್ದರಿಂದ ಬೀಳು ಅಂತ ಹೇಳಿತು. ದೇವತೆಗಳ ಜೊತೆಗೆ ಸ್ಪರ್ಧ ಮಾಡಿ ದೇವಲೋಕಕ್ಕೆ ಹೋಗಿ ಸ್ವರ್ಗಾಧಿಪತಿಯಾಗುವ ಕನಸನ್ನು ಬಿಡು. ಈ ಭೂಮಿಯಲ್ಲಿ, ಈ ಮಣ್ಣಿನಲ್ಲಿ ಹುಟ್ಟು, ಹುಟ್ಟನ್ನು ಪಡೆ, ಸಂಸಾರದ ಗುಟ್ಟನ್ನು ತಿಳಿ, ಆಮೇಲೆ ಮುಕ್ತಿಯ ಮಾರ್ಗವನ್ನು ಅನುಸರಿಸು. ಭಾಗವತ ಧರ್ಮದ ಸಾರ್ಥಕ್ಯ ಇದೇ ಅಲ್ವೇನು? ಈ ಅನುಗ್ರಹ ದೇವರಾಜನಿಗೂ ಇಲ್ಲವಪ್ಪ, ದೇವತೆಗಳಿಗೂ ಇಲ್ಲ. ಯಾಕೆ ಚಿಂತೆ ಮಾಡ್ತಿ? ನಿನ್ನ ಕರ್ತವ್ಯ ಪಥದಲ್ಲಿ ಸರಿಯಾಗಿ ಮುಂದಕ್ಕೆ ಸಾಗು. ನೀನು ನಮ್ಮ ನರಹರಿ ನಿನ್ನನ್ನು ಬಿಟ್ಕೊಡೋದಿಲ್ಲ ಅಜ್ಜ. ವಿಶ್ವಮಾಂಗಲ್ಯ ಅವನು. ಆದ್ದರಿಂದ ವಿಶ್ವ ಮಾಂಗಲ್ಯವನ್ನು ತಾವು ಅಂತರಂಗದಲ್ಲಿ ನೆನೆಸಿಕೊಳ್ಳುತ್ತಾ, ತಾವು ಆಡ್ತಾ ಇರುವ ಮಾತು ಮಂತ್ರದಂತೆ ಒಳಗಿನಿಂದ ಮತ್ತೆ ಅನುರಣನ ಆಗುವಾಗ ಒಂದು ವಿಚಿತ್ರವಾದ ವಿಶಿಷ್ಟವಾದ ಅನುಭೂತಿಗೆ ನಾನೂ ಒಳಗಾಗ್ತಾ ಇದ್ದೇನೆ ಅಜ್ಜ. ದೇವರು ಹೇಗೆ ಅಂತ ಮಾತಿನಿಂದ ಕೇಳಿದೆ, ನನ್ನ ದೃಷ್ಟಿಕೋನವನ್ನು ವಿವರಿಸಿದೆ, ನಾ ಕೇಳಿದ್ದನ್ನು ಅನುಭವಿಸಿದ್ದನ್ನು ತಮ್ಮಲ್ಲಿ ನಿವೇದಿಸಿಕೊಂಡೆ. ಮನಸ್ಸಿನಿಂದ ಪರಿಭಾವಿಸುವುದಕ್ಕಾಗದ ಅಸಹಾಯಕತೆಯನ್ನು ನಿವೇದಿಸಿಕೊಂಡೆ. ಅದಾವುದಲ್ಲ, ಕಣ್ಣಿನಿಂದ, ನಾಲಗೆಯಿಂದ, ಮನಸ್ಸಿನಿಂದ ಗ್ರಾಹ್ಯ ಆಗುವುದಿಲ್ಲ ಅಂತ ಗೊತ್ತಾದಾಗ ಒಂದು ವಾಕ್ಯ ಹೊಮ್ಮಿತು. ನೀವು ಹೇಳಿದರೆ ಅದು ಅಪೌರುಷೇಯ, ಕಂಠವನ್ನು ಭೇದಿಸಿಕೊಂಡು ಬಂದ ಮಾತು. ಅದು ನನಗೆ ಕೊಟ್ಟ ಅನುಭವ ದೊಡ್ಡದಜ್ಜ. ಏನು ಗೊತ್ತೇ, ಅಜ್ಜ ಶಾಪ ಕೊಟ್ಟರು ನನಗೆ ಅಜ್ಜನನ್ನು ಬಿಡುವುದಕ್ಕಾಗುವುದಿಲ್ಲ. ದೇವರು ಪೆಟ್ಟು ಕೊಟ್ಟರು ದೇವರನ್ನು ಬಿಡುವುದಕ್ಕಾಗುವುದಿಲ್ಲ ಎಂಬ ಭಾವ ಬರಬೇಕು. ಅಜ್ಜ ಶಾಪ ಕೊಟ್ಟರು ಅದನ್ನು ನನಗೆ ಉದ್ಬೋಧಕವಾದ ವಾಕ್ಯ ಅಂತ ಸ್ವೀಕರಿಸಿದರೆ, ದೇವರು ಹೊಡೆದರೂ ಕೂಡ ಅದನ್ನು ಅನುಗ್ರಹ ಅಂತ ಸ್ವೀಕರಿಸುವುದಕ್ಕಾಗ್ತದೆ. ವಾಕ್ಯವೇ ಪರಮ ಪ್ರಮಾಣ, ಅದು ವಿಶ್ವ ಮಾಂಗಲ್ಯದ ಬೀಜ. ಅದು ಅದನ್ನು ನಂಬಿದ ಭಾರತ ಭಾಗವತರು ನಾವು, ವಿಶ್ವಕ್ಕೆ ಮಂಗಲ. ಒಂದು ಮಾತು ನಿವೇದಿಸಿಕೊಳ್ತೇನೆ, ಅಜ್ಜನ ಶಾಪವನ್ನು ತಾಳಿದ ಮೇಲೆ ಬಾಳಬೇಕಾದ ಬಗೆ ಹೇಳಿಕೊಟ್ರಲ್ಲ, ಇನ್ನು ಹರಿ ನನ್ನನ್ನು ಮೆಟ್ಟಿದರೂ ಕೂಡ ನಾ ವಿರೋಧಿಸಿ ಅನುಗ್ರಹಿಸಿ ಒಳ್ಳೆಯದಾಗಲಿ. ರಂಗನಾಥಕ್ಕೆ ಬಾರನೇ ಬಾರನೆ ಅಂಗನಾಮಣಿ ರಂಗನಾಥಕ್ಕೆ ಬಾರನೆ ಅಂಗನಾಮಣಿ ರಂಗನಾಥಕ್ಕೆ ಬಾರನೆ
ರಂಗನ್ಯಾತಕ್ಕೆ ಬಾರ ತಿಂಗಳಾಯಿತು ಪೂರ ರಂಗನ್ಯಾತಕ್ಕೆ ಬಾರ ತಿಂಗಳಾಯಿತು ಪೂರ ಬೆಳದಿಂಗಳು ಬಿಸಿಲಾಯಿತೆ ಬೆಳದಿಂಗಳು ಬಿಸಿಲಾಯಿತೆ ಅಂಗನ ಮಣಿ ರಂಗನ್ಯಾತಕ್ಕೆ ಬಾರನೇ ಜಾಜಿ ಮಲ್ಲಿಗೆ ಹೂವು ಸೂಜಿಯಂತಾಯಿತು ಜಾಜಿ ಮಲ್ಲಿಗೆ ಹೂವು ಸೂಜಿಯಂತಾಯಿತು ಭೋಜನ ವಿಷವಾಯಿತೆ ಭೋಜನ ವಿಷವಾಯಿತೆ ಅಂಗನ ಮಣಿ ರಂಗನಾಥಕ್ಕೆ ಪಾರನೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಯ ತೀರೆ ಆರತಿ ಬೆಳಗಿರೆ ಆರತಿಯ ತೀರೆ ಗಜಮುಖದವಗೆ ಗಣ